ಧೂಮಪಾನ ಹಾಗೂ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ, ಅದರಿಂದ ಕ್ಯಾನ್ಸರ್ ಸಂಭವಿಸುವುದು. ಸ್ಮೋಕಿಂಗ್ ಅಂಡ್ ಆಲ್ಕೋಹಲ್ ಕನ್ಸಂಪ್ಷನ್ಸ್ ಆರ್ ಇಂಜುರಿಯಸ್ ಟು ಹೆಲ್ತ್. ಇಟ್ ಕಾಸಸ್ ಕ್ಯಾನ್ಸರ್. ದೇಶದ ಬಾರ್ಡರ್ ವೈಸ್ ಅಲ್ಲಿ ಇದು ನೇಪಾಳದ ಕೆಳಗಡೆ ಪಾವರ್ಟಿ ವೈಸ್ ನೋಡೋದಾದ್ರೆ ಇದೊಂದು ದೊಡ್ಡ ಬಯಲ್ಸೀಮೆ. ಕಾಶ್ಮೀರಲ್ಲಿ ಆಪಲ್ ಬಿಸ್ನೆಸ್ ಮಾಡ್ತಾರೆ, ಕೇರಳದಲ್ಲಿ ಕೋಕೋನಟ್ ಬಿಸ್ನೆಸ್ ಮಾಡ್ತಾರೆ, ಆದ್ರೆ ಇಲ್ಲಿ ಕಿಡ್ನಾಪ್ ಮಾಡಿ ಬಿಸ್ನೆಸ್ ಮಾಡ್ತಾರೆ. ಇಲ್ಲಿ ಯಾರಾದ್ರೂ ಕೈ ಚಾಚಿ ದುಡ್ಡನ್ನ ಕೇಳಿದ್ರೆ ಒಂದ್ ರೂಪಾಯಿ ಕೂಡ ಕೊಡಲ್ಲ, ಆದ್ರೆ ಸಾಯ್ತೀವಿ ಅಂದ್ರೆ ಎಷ್ಟು ಬೇಕಾದ್ರೂ ಕೊಡ್ತಾರೆ. ಈ ಲಾಜಿಕ್ ನ ಯೂಸ್ ಮಾಡಿಕೊಂಡು ಇಲ್ಲೊಂದು ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ ನಡೀತಾ ಇದೆ. ಇವರು ಕೇವಲ ಮನುಷ್ಯರನ್ನ ಮಾತ್ರ ಅಲ್ಲ, ಅವ್ರ ಹತ್ರ ಇರೋ ಯಂತ್ರಗಳನ್ನ ಅಥವಾ ಅವ್ರು ಸಾಕಿರೋ ಪ್ರಾಣಿಗಳನ್ನ ಏನ್ ಬೇಕಾದ್ರೂ ಕಿಡ್ನಾಪ್ ಮಾಡ್ತಾರೆ. ಇಂಥ ಕ್ರೂರವಾದ ಒಂದು ಗ್ಯಾಂಗಿಗೂ ಒಬ್ಬ ಹುಡುಗನ ಮಧ್ಯೆ ನಡೆದಿರೋ ಕಥೆನೆ ಈ ಶಂಕರಾಭರಣ. ಹೊರಗಡೆ ಜನನ ಕಾಪಾಡೋದಕ್ಕಾಗಲಿಲ್ಲ ಅಂದ್ಮೇಲೆ ಒಳಗಡೆ ಈ ಮೀಟಿಂಗ್ ಏನಕ್ಕೆ? ನಿಮ್ಗೆ 24 hours ಟೈಮ್ ಕೊಡ್ತೀನಿ. ಇವ್ರ ಮಗ ಇವ್ರ ಮನೇಲಿರ್ಬೇಕು, ಇಲ್ಲ ಅಂದ್ರೆ ನೀವೆಲ್ಲ ನಿಮ್ಮ ಮನೆಗೆ ಹೋಗ್ತೀರಾ. ಎಸ್ ಸರ್. ಹೊರಡಿ ಇಲ್ಲಿಂದ. ಡಾಕ್ಟರ್ ನೀವು ಕೂತ್ಕೊಳ್ಳಿ, ಕಿಡ್ನಾಪರ್ಸ್ ಕಡೆಯಿಂದ ಏನಾದ್ರೂ ಫೋನ್ ಬಂದಿತ್ತ? ಇಲ್ಲ ಪಾಂಡೇಜಿ, ನಿಜವಾಗ್ಲೂ ಯಾರು ಕಿಡ್ನಾಪ್ ಮಾಡಿದಾರೆ ಅಂತಾನೆ ಗೊತ್ತಿಲ್ಲ. ನಿಮಗ್ ಬಂತು ಬಾವ ಪರ್ಸನಲ್. ಹಾ ಕುಮಾರ್, ಕೆಲಸ ಎಲ್ಲ ಹೇಗ್ ನಡೀತಾ ಇದೆ? ದೊಡ್ಡದೇನಾದ್ರೂ ಸಿಕ್ತಾ? ಡಾಕ್ಟರ್ ಮಾಣಿಕ್ ಪ್ರಸಾದ್ ಮಗ. ಎಷ್ಟು ಕೌಂಟ್ ಮಾಡಬಹುದು? ಒಂದುವರೆಗೂ ಕೇಳಬಹುದು ಸರ್ಕಾರ. ಲೇ, ಎಲ್ಲಿದ್ದೀರೋ ನೀವು? ದಿನ ದಿನ ಡೀಸೆಲ್ ಬೆಲೆ ಏರ್ತಾ ಇದೆ, ಡಾಲರ್ ಬೆಲೆ ಇಳಿತಾ ಇದೆ, ಬೇಟೆ ತಾನಾಗೆ ಊರಿಗೆ ಬಂದು ಕೈಗೆ ಸಿಗುತ್ತಾ ಹೇಗೆ? ಗಲ್ತಿ ಹೋಗಿ ಸರ್ಕಾರ್. ಎಷ್ಟು ಕೇಳು ಅಂತೀರಾ? ಎರಡು ಕೇಳು. ಠೀಕ್ ಸರ್ಕಾರ್. ಕೆಲ್ಸದ ವಿಷಯ ಸರ್, ನಮ್ಮ ಹುಡುಗರು ನನ್ನ ನಂಬ್ಕೊಂಡಿರ್ತಾರಲ್ಲ. ಪರವಾಗಿಲ್ಲ ಪರವಾಗಿಲ್ಲ, ರಿಸೀವ್ ಮಾಡಿ ಡಾಕ್ಟರ್ ಸರ್, ಅವರೇ ಇರಬಹುದು. ಹಲೋ, ನಿನ್ನ ಮಗ ನಮ್ಮ ಹತ್ರ ಇದ್ದಾನೆ. ನಾವು ನೇಪಾಳಲ್ಲಿದ್ದೀವಿ. 2 ದಿನದಲ್ಲಿ 2 crore ಕೊಟ್ಟಿಲ್ಲ ಅಂದ್ರೆ 3rd day ಬಾಡಿನ ಬಾರ್ಡರ್ ಅಲ್ಲಿ ಕಲೆಕ್ಟ್ ಮಾಡ್ಕೊಳ್ಳಿ, ನಾನು ಮತ್ತೆ ಫೋನ್ ಮಾಡ್ತೀನಿ. 2 crore ಕೇಳ್ತಾ ಇದಾರಪ್ಪ ಸರ್. ಸರ್, ನೇಪಾಳಲ್ಲಿದ್ದಾರಂತೆ. ನಮ್ ಕರ್ಮ ಡಾಕ್ಟರ್, ಎಲ್ಲಿದ್ದಾರೆ ಅಂತ ಗೊತ್ತಿದ್ರೆ ನಾವೇನು ಮಾಡಕ್ಕಾಗ್ತಿಲ್ಲ. ನೇಪಾಳಲ್ಲಿ ಅರೆಸ್ಟ್ ಮಾಡೋದಕ್ಕೆ ನಮ್ಗೆ ಅಧಿಕಾರ ಇಲ್ಲ, ಯಾಕಂದ್ರೆ ಅದು ಬೇರೆ ದೇಶ ಅಲ್ವಾ. ಮಾ ಸುಮ್ನೆ ರೀ ಅಮ್ಮ, ಅಲ್ಬೇಡಿ. ನಾನಿದ್ದೀನಲ್ಲ ಡಾಕ್ಟರ್ ಸರ್, ನಿಮ್ ಮಗಂಗೆ ಏನೂ ಆಗಲ್ಲ ಸರ್. ಮತ್ತೆ ಅವರೇ ಕೊಡಿ, ನಾನು ಮಾತಾಡ್ತೇನೆ. ಹಲೋ, ನಾನು ಹೋಮ್ ಮಿನಿಸ್ಟರ್ ಪಾಂಡೆ ಮಾತಾಡ್ತಿರೋದು. ಡಾಕ್ಟರ್ ಸರ್, ನಾನು ತುಂಬಾ ಬೇಕಾದವರು. ಈ ರೀತಿ 2-3 crore ದುಡ್ಡು ನೀವು ಕೇಳ್ತಿದ್ರೆ ಅವ್ರ ಕೈಲಿ ಕೊಡೋಕ್ಕಾಗಲ್ಲ. ಒಂದು 1.5 ಕ್ಲೋಸ್ ಮಾಡೋಣ. ಮೊದಲೇ ಆ ಕುಮಾರು ಅಷ್ಟು ಒಳ್ಳೆಯವನಲ್ಲ. ಕಿತ್ತೋ ದುಡ್ಡು ಮತ್ತೆ ಸಂಪಾದನೆ ಮಾಡ್ಕೋಬಹುದು ಕಣ್ವ. ಆದ್ರೆ ಮನೋಹರ್ ಹೇಳಿ, ಡೀಲ್ ಕ್ಲೋಸ್ ಮಾಡ್ಲಾ? ಡೆಲ್ಲಿಯಿಂದ ಮೂವ್ ಮಾಡ್ಲಾ? ಕ್ಲೋಸ್ ಮಾಡ್ಬಿಡಿ ಸರ್, ನನಗ್ ನನ್ ಮಗ ಮುಖ್ಯ. ನನಗ್ ಬಿಟ್ಬಿಡಿ, ನಾನ್ ನೋಡ್ಕೋತೀನಿ. ಹಲೋ, ನೀವ್ ಯಾವಾಗ ಹಂಗಾದ್ರೂ ಸರಿ ಹುಡುಕಿ ಹುಡುಕಿ ಸಾಯಿಸ್ಬಹುದು. 1.5 crore ತಗೊಂಡು ಡೀಲ್ ಕ್ಲೋಸ್ ಮಾಡಿ, ಇನ್ನು ಡಿಸ್ಕಷನ್ ಬೇಡ. ಠೀಕ್ ಸರ್ಕಾರ್. ಮೀರ್ಗಂಜ್ ಬ್ರಿಡ್ಜ್ ಹತ್ರ ಬಂದು ದುಡ್ಡು ಕೊಟ್ಟು ನಿಮ್ಮ ಮಗನ ಕರ್ಕೊಂಡು ಹೋಗಿ ಅಂತ ಹೇಳಿದ್ರು. ನಿಮ್ಮ ಋಣ ತೀರಿಸೋದಕ್ಕೆ ಆಗಲ್ಲ ಸರ್. ಇದೆಲ್ಲ ಯಾಕೆ? ಪೇಮೆಂಟ್ ಕೊಟ್ಟು ನಿಮ್ಮ ಮಗನ ಕರ್ಕೊಂಡು ಹೋಗಿ. ನಮಸ್ತೆ. ನಮಸ್ತೆ. ಈ ತರ ಚಿಕ್ಕ ಮೀನು ಇನ್ನು ಎಷ್ಟು ದಿನ? 1 timingla ಸಿಗಬೇಕು. ಸಲ 1 solid party ಸೆಟ್ಲ್ ಆಗ್ಬಿಡ್ತೀನಿ. ಹೋಗ ಕಸಲ ಬಿಡುವ.
Saturday to Sunday, cool like early Monday. Baradu itko neenu, it's my life anta. Life andre crazy, neenu take it easy. Iduve nanna mantra, neevu palisi. Desha yavudadru, kingu neene anduko. Vesha hakikondu, bandu alle nintuko. Masti neena vidre, santoshane swantakko. Balikidru mudina, inge balikidre. Kiko. Rock your body on my side. Rock your body on my side. Rock your body on my side. Rock your body. ಮಬ್ಬಲ್ಲಿ ಮತ್ತೆ ರೊಬ್ಬೀರನ್ನು ಕುಡಿದಾರೆ ಆಕಾಶ ಭೂಮಿನೇ ಒಂದಾಗುತ್ತೆ ಈ ಲೋಕ ಚಿತ್ತಾಗಿ ತಲೆ ಕೆಳಗೆ ಆದರೆ ನನ್ನದೇನು ತಪ್ಪಿಲ್ಲ ಅನ್ನೋದಂತೆ ಸುನಾಮಿ ಮುಂದಿದ್ರೆ ಸರ್ಫಿಂಗ್ ಮಾಡೋ ಮನಸ್ಸಿದೆ ಸೆಲ್ಫಿ ಸೂರ್ಯನ್ನ ಕಟ್ಟಿ ಹಾಕೋ ತಮ್ಮಿದೆ ಯಾರೇನೇ ಅಂದರು ನಮ್ಮ ಜಾಲಿ ನಮ್ಮದೆ ಬದುಕಿದ್ರು ಮುದಿನ ಹಿಂಗೆ ಬದುಕಿದ್ರೇನೆ ಕಿಕ್ಕು ಕಣ್ಣುರೆ ಬಾನು ಹಿಂದೆನೆ ಕೂತ್ಕೊಂಡು ಅಂದಾನ ಸ್ಕ್ಯಾನ್ ಮಾಡೋ ಶೋಕಿ ಇದೆ ಈ ನೆನಪನ್ನೆಲ್ಲ ಒಂದ್ ಕಾಕ್ಟೇಲು ಮಾಡ್ಕೊಂಡು ಬಾಟಮ್ ಸೊಪ್ಪೆತ್ತೋದು ಬಾಕಿ ಇದೆ ಲೈಫಲ್ಲಿ ಬಿಲ್ಡಪ್ ನಿಂಗೆ ಯಾರು ಕೊಡಲ್ಲ ಕೊಡದಿದ್ರು ನಾವೇನೆ ತೆಗೆದುಕೊಳ್ಳದೆ ಬಿಡಲ್ಲ ಸಲಾಮು ಹೊಡಿವಂತ ಆಟಿಟ್ಯೂಡು ನಮದಲ್ಲ ಮಸ್ತಿನ ಮಾಡ್ಕೊಂಡು ಪಾಡು ಇಲ್ಲಿ ನಿಂಗೆ ಎಲ್ಲ Rock your body on my side. Guys, what an amazing party that was. Yeah. Tumma enjoy madidvi. Eshtikon inviting ivaga. Wedding? Yeah. Are you guys kidding with me? What do you mean? Andre ninge madve aagbeku anno uddeshane ilva? Not like that, Priya. Come here. Gautam, nan parents kuda ninna onsala nodbeku antidare. All right, fine. Meet madana. Yavaga ant helu. ನಿನ್ನ ಕರ್ಕೊಂಡು ಹೋದಾಗ ನೀನ್ ಏನ್ ಕೆಲಸ ಮಾಡ್ತೀಯ ಅಂತ ಕೇಳಿದ್ರೆ ಏನ್ ಹೇಳ್ತೀಯ ನಾನು ಜಿಮ್ ಮಾಡ್ತೀನಿ ಅಂತ ಹೇಳು ಸ್ಟಾಪ್ ಇಟ್ ಗೈಸ್ ಗೌತಮ್ ನಿನ್ ಲೈಫ್ ಅನ್ನ ಯಾವತ್ತೂ ಸೀರಿಯಸ್ ಆಗಿ ತಗೊಳ್ಳೋದೇ ಇಲ್ವಾ ಬೇಬ್ ನಿಂಗೊಂದ್ ವಿಷಯ ಹೇಳ್ತೀನಿ ಕರೆಕ್ಟ್ ಆಗಿ ಕೇಳಿಸ್ಕೋ ಪ್ರಪಂಚದಲ್ಲಿ ಟೂ ಟೈಪ್ಸ್ ಆಫ್ ಪೀಪಲ್ ಇರ್ತಾರೆ ಆಲ್ರೈಟ್ ಫಸ್ಟ್ ಟೈಪ್ ಕಷ್ಟ ಪಡೋದಕ್ಕೆ ಹುಡ್ತಾರೆ ಟೈಪ್ ಟೂ ಸುಖ ಪಡೋದಕ್ಕೆ ಹುಡ್ತಾರೆ ನಮ್ ಡ್ಯಾಡಿ ಆಲ್ರೆಡಿ ಕಷ್ಟಪಟ್ಟು ಮಿಲಿಯನ್ಸ್ ಅಂಡ್ ಬಿಲಿಯನ್ಸ್ ದುಡ್ದಿದ್ದಾರೆ ಅವರು ಕಷ್ಟಪಟ್ಟು ನಾನು ಕಷ್ಟಪಟ್ಟು ಇನ್ಯಾರು ಸುಖ ಪಡ್ತಾರೆ ನೀವೆಲ್ಲರೂ ಸೇರ್ಕೊಂಡು ಇವನನ್ನ ಹಾಳ್ ಮಾಡ್ತಾ ಇದ್ದೀರಾ ಗೌತಮ್ ಬೇಬಿ ವಾಟ್ಸ್ ರಾಂಗ್ ವಿತ್ ಯು ಕಮ್ಯಾ ಓಕೆ ಫೈನ್ ಐ ನೋ ವಾಟ್ ಯು ವಾಂಟ್ ಆಲ್ರೈಟ್ ಅವರ್ ಬೆಟಿಂಗ್ ಆದ್ಮೇಲೆ ವಿಲ್ ಪ್ಲಾನ್ ಅಪ್ ಅವರ್ ಫ್ಯೂಚರ್ ಟ್ರಸ್ಟ್ ಮೀ ಓಕೆ ಯು ಬೆಟರ್ ಡೂ ದಟ್ ಡೆಫಿನೆಟ್ಲಿ ನಾನು ನ್ಯೂಯಾರ್ಕ್ ಸಿಟಿಲಿ ಐ ಗಾಟ್ ಎ ವೆರಿ ವೆರಿ ಲಾಂಗ್ ಡ್ರೈವ್ ಸೊ ನಾನು ಹೋಗ್ಬೇಕು ಲವ್ ಯು ಟು Ah!
ವಾಟ್ ವಾಸ್ ದಟ್ ರಘು? ನಿನ್ಗೋಸ್ಕರ ನಮ್ಮವ್ರು ಎಲ್ಲಾರನ್ನು ಬಿಟ್ಟೆ, ಇಂಡಿಯಾನು ಬಿಟ್ಟೆ. 25 ಇಯರ್ಸ್ ಯಾರು ಇಲ್ಲ ಅಂದ್ರೂ ಪರವಾಗಿಲ್ಲ, ನೀನಿದ್ರೆ ಸಾಕು ಅನ್ಕೊಂಡಿದ್ದೆ. ಅಂಡ್ ಯು ವಾಂಟೆಡ್ ಟು ಲೀವ್ ಅಸ್ ಜಸ್ಟ್ ಲೈಕ್ ದಟ್? ನನ್ನ ಪ್ರಾಬ್ಲಮ್ ಗೆ ಇದೆ ಸೊಲ್ಯೂಷನ್ ಅನ್ಕೊಂಡೆ. ಬಟ್ ವೈ ಡ್ಯಾಡ್, ವೈ? ಐ ಮೇಡ್ ಎ ಮಿಸ್ಟೇಕ್. ಸುಧೀರ್, ಸಂಪತ್, ರಾಹುಲ್ ಅವ್ರನ್ನ ನಾನು ಯಾವತ್ತೂ ಪಾರ್ಟ್ನರ್ಸ್ ಆಗಿ ನೋಡೇ ಇಲ್ಲ. ದೇ ವೆರ್ ಮೋರ್ ದೆನ್ ಫ್ರೆಂಡ್ಸ್ ಟು ಮೀ. ಅವ್ರು ಚೀಟ್ ಮಾಡ್ತಾರಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಮೈ ಗಾಡ್, ಐ ಕಾಂಟ್ ಬಿಲೀವ್ ದಿಸ್. ರಾವ್ ಅಂಕಲ್ ಕೂಡನ? ಎಲ್ಲ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ಅಲ್ಲಿ ನನ್ನ ಹತ್ರ ಸೈನ್ ಮಾಡಿಸಿದ್ರು ಕೂಡ ಐ ಡಿಂಟ್ ರಿಯಲೈಸ್ ಆಲ್ ದ ಕಂಪನೀಸ್ ಬಿಕಮ್ ಹ್ಯೂಜ್ ಲಾಸಸ್. ಫೈನಲ್ ಆಗಿ ನಾನೆಲ್ರಿಗೂ ದುಡ್ಡು ಕೊಡೋ ಪರಿಸ್ಥಿತಿ ಬಂತು. ಐ ಸೋಲ್ಡ್ ಎವ್ರಿಥಿಂಗ್, ಶೇರ್ಸ್, ಬಾಂಡ್ಸ್, ಜ್ಯುವೆಲರೀಸ್. ಈ ಮನೆ ಕೂಡ ಬ್ಯಾಂಕ್ ಆಫ್ ಅಮೆರಿಕಾದವ್ರಿಗೆ ಇನ್ನು $2 million ಕಟ್ಟಬೇಕು. ಅವ್ರು ಕೋರ್ಟಿಗೆ ಹೋಗಿದ್ದಾರೆ. ಕೋರ್ಟ್ 15 days ಟೈಮ್ ಕೊಟ್ಟಿದೆ. ಇಫ್ ಐ ಡೋಂಟ್ ಪೇ, ಮಿನಿಮಮ್ 20 years ಇಂಪ್ರಿಸನ್ಮೆಂಟ್ ಅಂತ ಅಟಾರ್ನಿ ಮೈಕ್ ಹೇಳ್ದ. ಸ್ಟಾಪ್ ಇಟ್ ರಘು, ಎಲ್ಲ ಪ್ರಾಬ್ಲಮ್ಸ್ ಗೂ ಸಾವ್ ಒಂದೇನಾ ಸೊಲ್ಯೂಷನ್? ನನಗೆ ಮಾತ್ರ ಅದೇ ಸೊಲ್ಯೂಷನ್ ಅನಿಸ್ತು. ಐ ಮೀನ್ ನೋ ಪೊಸಿಷನ್ ಟು $2 million ದೇವಿ. ಸರಿ, ಶಂಕರಾಭರಣನ ಮಾರ್ಬಿಡು. ಶಂಕರಾಭರಣನ? ವಾಟ್ಸ್ ದಟ್? ನಮ್ಮ ಪ್ಯಾಲೇಸ್. ಎಲ್ಲಿದೆ? ಇಂಡಿಯಾದಲ್ಲಿ, ಬಿಹಾರ್ ಅಲ್ಲಿ. ಇಂಡಿಯಾ, ಬಿಹಾರ್? 25 years. ಐ ಡಿಂಟ್ ಇವನ್ ಲುಕ್ ಬ್ಯಾಕ್. ಈ ಮಧ್ಯದಲ್ಲಿ ಶುಕ್ಲಧರ ಅನ್ನೋರು ನಮ್ಮ ಊರ್ನವ್ರೇ, ಅವ್ರ ಮಗನ್ನ ನೋಡೋದಿಕ್ಕೆ ಅಮೆರಿಕಕ್ಕೆ ಬಂದು ಔಟ್ಲೆಟ್ ಮಾಲ್ ಅಲ್ಲಿ ನನ್ನ ನೋಡಿ ಮಾತಾಡ್ಸಿದ್ರು. ನನ್ನ ಅಪ್ಪ ಅಮ್ಮ ಇಬ್ರು ಸತ್ತೋಗಿದ್ದಾರೆ ಅಂತ ಆವಾಗ್ಲೇ ಗೊತ್ತಾಗಿತ್ತು. ಸಾರಿ ಮಾಮ್. ನನ್ನ ಪೇರೆಂಟ್ಸ್ಗೆ ನಾನು ಒಬ್ಳೆ ಮಗಳು. ಸೊ ಇವಾಗ ಆ ಪ್ಯಾಲೇಸ್ಗೆ ನಾನೇ ಲೀಗಲ್ ಹೈರ್. ಅದನ್ನ ಮಾರಿ ಲೋನ್ ಕ್ಲಿಯರ್ ಮಾಡೋಣ. ನನ್ನ ಪಾಸ್ಪೋರ್ಟ್ ಕೂಡ ಕೋರ್ಟಲ್ಲಿ ಸಬ್ಮಿಟ್ ಮಾಡಿದ್ದೀನಿ. ಐ ಕಾಂಟ್ ಲೀವ್ ದ ಸಿಟಿ. ನಾನು ಹೋಗ್ತೀನಿ ಡಾಟ್. ಯಾ, ಕರೆಕ್ಟ್. ಗೌತಮ್ ಹೋಗಿ ಅದನ್ನ ಸೇಲ್ ಮಾಡಿ ಬರ್ತಾನೆ. ನೀವು ಪವರ್ ಆಫ್ ಅಟಾರ್ನಿ ರೆಡಿ ಮಾಡಿ. ನನಗಂತೂ ಕ್ರಾಶ್ ಆಗಿರೋ ಫ್ಲೈಟ್ ಅಲ್ಲಿ ಕೂತಿರೋ ಹೋಗಿದೆ ಬ್ರೋ. ಯಾವ್ದಾದ್ರು ಒಳ್ಳೆ ಕಾರ್ ತರುತ್ತಾನೆ. ವೈ ದಿಸ್ ಬೇಡಿ ಬಸ್. ಮತ್ತೆ ಕಾರ್ನ ಯಾರಾದ್ರೂ ಕಿಡ್ನಾಪ್ ಮಾಡ್ಬಿಟ್ರ? ಕಾರ್ನು ಕಿಡ್ನಾಪ್ ಮಾಡ್ತಾರ? ಇಲ್ಲಿ ಕಾರ್ ಅಷ್ಟೇ ಅಲ್ಲ ಭಯ, ಕಾರು, ಟೈರು, ಟೈರ್ ಅಲ್ಲಿರೋ ಗಾಳಿ ಕೂಡ ಕಿಡ್ನಾಪ್ ಮಾಡ್ಬಿಡ್ತಾರೆ. ವೆಲ್ಕಮ್ ಟು ಬಿಹಾರ್, ಬಿಹಾರ್. ಓ ಮೈ ಗಾಡ್, ದೇವ್ರೇ. ನಿನ್ನೆ ಯಾರು ಕಿಡ್ನಾಪ್ ಮಾಡ್ಲಿಲ್ಲ? 100 ಸಲ ಒಬ್ಬನೇ ಹೋಗಿದ್ದೀನಿ. ನನ್ನ ಕೂದಲು ಕೂಡ ಕಿತ್ಕೊಳಕ್ ಆಗ್ಲಿಲ್ಲ. ಇದು ನನ್ನ ಟ್ರ್ಯಾಕ್ ರೆಕಾರ್ಡ್ ಮಾತ್ರ ಅಲ್ಲ ಭಯ, ಆಲ್ ಟೈಮ್ ರೆಕಾರ್ಡ್, ರೆಕಾರ್ಡ್, ರೆಕಾರ್ಡ್. ಯೋ, ರಿಯಲಿ ಲಕ್ಕಿ ಬ್ರೋ. ಪದೇ ಪದೇ ಬ್ರೋ ಬ್ರೋ ಅನ್ಬೇಡ ಭಯ, ಬ್ರಾ ಬ್ರಾ ಅಂತ ಅಸೇವೆ ಕೇಳಿಸುತ್ತೆ. ಅಕ್ಷಯ್ ಕುಮಾರ್, ಒನ್ ಅಂಡ್ ಓನ್ಲಿ ಇನ್ ಬಿಹಾರ್. ಅಮೆರಿಕಾದಲ್ಲಿ ಎಂತ ಫ್ರೆಂಡ್ ಆದ್ರೂ ಎಷ್ಟೇ ಅವಶ್ಯಕತೆ ಇದ್ರು 1 ರೂಪಾಯಿ ಖರ್ಚು ಮಾಡಲ್ಲ. ಅಂತದ್ರಲ್ಲಿ ನೀನು, ನಿನಗೋಸ್ಕರ ಎಲ್ಲ ಕೆಲಸ ಬಿಟ್ಟು ಬಂದಿದ್ದೀನಿ ಗೊತ್ತಾ? ರಿಯಲಿ? ಆದ್ರೆ ನಮ್ ಡ್ಯಾಡ್ ನಿನ್ ಕಿದ್ದ ಬಗ್ಗೆ ಕೆಲಸ ಇಲ್ಲ ಅಂದ್ರು? ಅಂದ್ರೆ ನಿಮ್ ಡ್ಯಾಡ್ ನಮ್ ಡ್ಯಾಡ್ಗೆ ಹೇಳಿದ್ರು, ಅವ್ರು ನಂಗೆ ಹೇಳಿದ್ರು. ನಮ್ ಡ್ಯಾಡಿಗೆ ಕಿತ್ತಾಕೋ ಕೆಲಸ ಏನಿಲ್ಲ ಬಿಡು. ಇಬ್ರು ಓದ್ ಹೊಡ್ಕೊಂಡು ಹೊರಡ್ತಿರ್ತೀವಿ. ಅದಕ್ಕೆ ನಾನಾದ್ರೂ ಅಮೆರಿಕಾಗೆ ಹೋಗಿ ಸೆಟ್ಲ್ ಆಗೋಣ ಅಂತ 2 ಇಯರ್ಸ್ ಇಂದ ಟ್ರೈ ಮಾಡ್ತಾ ಇದ್ರೆ ವೀಸಾ ರಿಜೆಕ್ಟ್ ಆಗೋಯ್ತು. ಬಟ್ ವೈ? ಫಸ್ಟ್ ಟೈಮ್ ಸ್ಟೂಡೆಂಟ್ ಆಗಿ ಹೋಗೋಣ ಅಂತ ಅನ್ಕೊಂಡೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಅಮೆರಿಕಾಗೆ ಯಾಕೆ ಹೋಗ್ಬೇಕು ಅನ್ಕೊಂಡಿದ್ಯಾ? ಸ್ಟಡಿ ಆರ್ ಸ್ಟಡಿ? ಮೊದ್ಲು ನೀನು ಸ್ಟಡಿ ಆಗಿರು. ಏನ್ ಓದೋದಕ್ ಹೋಗ್ತಿದ್ಯಾ? ಇಲ್ಲಿ ಬಯೋಟೆಕ್ನಾಲಜಿ ಅಂತ ಬರ್ದಿದ್ಯಾ? ಅದೇ ಅಲ್ವಾ ದೊಡ್ಡವ್ರೆ ನಾನು ಹೇಳಿದ್ದು. ಯಾವ ಯೂನಿವರ್ಸಿಟಿ? 4 ಇದ್ರೆ ಮಸ್ಕತ್ ಚಸ್ಕತ್ ಯೂನಿವರ್ಸಿಟಿ, ಮರ ಹತ್ತೋ ಯೂನಿವರ್ಸಿಟಿ. Come on man, tell me. ಮಸಾಜ್ ಸೆಟ್ಟಿಂಗ್ ಯೂನಿವರ್ಸಿಟಿ. ಮಸಾಜ್ ಸೆಟ್ಟಿಂಗ್ ಯೂನಿವರ್ಸಿಟಿನ? ಯು ಆರ್ ಅಬ್ಸಲ್ಯೂಟ್ಲಿ ರೈಟ್, ಇಡಿಯಟ್. ಯು ಆರ್ ರಿಜೆಕ್ಟೆಡ್. ವೇ ಮುದ್ಕ, ಯು ಆರ್ ಫನ್ನಿ ಬ್ರೋ. ಐ ಆಮ್ ಸಾರಿ, ಬಟ್ ನೆಕ್ಸ್ಟ್ ಟೈಮ್ ಯಾವ್ದಾದ್ರು ಟೂರಿಸ್ಟ್ ವೀಸಾಗೆ ಅಪ್ಲೈ ಮಾಡ್ಬೋದಿತ್ತಲ್ಲ. ಅದನ್ನು ಟ್ರೈ ಮಾಡಿದೆ. ಏನಾಯ್ತು? Are you going as a tourist? Yes. ವೀಸಾ ಕೊಟ್ರೆ ಹಿಂಗೆ ನಿಂಗೆ ಹೋಗ್ಬಿಡ್ತೀನಿ. ಅಮೆರಿಕಾಲಿ ಏನ್ ನೋಡ್ಬೇಕು ಅಂತ ಹೋಗ್ತಿದ್ಯಾ? ಐಫೆಲ್ ಟವರ್ ನೋಡ್ತೀನಿ, ಪಿರಮಿಡ್ ನ ನೋಡ್ತೀನಿ. ಅಷ್ಟೇ ಅಲ್ಲ ದೊಡ್ಡವ್ರೆ, ನ್ಯೂಯಾರ್ಕ್ ಅಲ್ಲಿರೋ ಜೀಸಸ್ ಸ್ಟ್ಯಾಚು ನೋಡ್ತೀನಿ. ಜೀಸಸ್? ಯಾ, ಒಂದ್ ಕೈಲಿ ಬೈಬಲ್, ಇನ್ನೊಂದ್ ಕೈಲಿ ಪಂಜು, ತಲೆ ಮೇಲೆ ಮುಳ್ಳಿನ ಕಿರೀಟ ಹಾಕೊಂಡು ಹಂಗೆ ಸಮುದ್ರದ ಮಧ್ಯೆ ನಿಂತಿರ್ತಾರಲ್ಲ, ಆ ಜೀಸಸ್. ಯು ಮೀನ್ ದ ಸ್ಟ್ಯಾಚು ಆಫ್ ಲಿಬರ್ಟಿ? ಯಸ್, ಜೀಸಸ್ ಸ್ಟ್ಯಾಚು. ಯಸ್. ಇಡಿಯಟ್, ಯು ಆರ್ ರಿಜೆಕ್ಟೆಡ್. ಯಾವ ಮುದ್ಕ ಬೇಡ. ಓಹ್
ಹಾಗಾದ್ರೆ ಎರಡ್ ಸಲ ವೀಸಾ ರಿಜೆಕ್ಟ್ ಆಗಿದೆ. ಅಲ್ಲ, ಮೂರ್ ಸಲ. ಮತ್ತೇನಾ? ಬಟ್ ಹೌ ಗುರು ಶಂಕರ್ ಅಯ್ಯರ್, ನಿಮ್ಮನ್ನ ಎಲ್ಲೋ ನೋಡ್ದಾಗಿದ್ಯಲ್ಲ. ಅರ್ಜುನ್ ಅವ್ರ ಟೀಮ್ ಅಲ್ಲಿ ಫ್ಲೂಟ್ ಊತಾ ಇರ್ತೀನಿ. ಫ್ಲೂಟ್ ಊತಾ ಇರ್ತೀರಾ? ಒಂದ್ ಸಾರಿ ಊದಿ. ಅಯ್ಯೋ, ಫ್ಲೂಟ್ ಫ್ಲಾಟ್ ಅಲ್ಲಿ ಇಟ್ಬಿಡ್ತೀನಲ್ಲ, ಇಷ್ಟೊಂದು ಇಷ್ಟಪಡ್ತಾ ಇದ್ದೀರಾ? ನನ್ನ ಹತ್ರ ಸೀಡ್ ಇದೆ, ಇದ್ರ ತುಂಬಾ ನಾನು ಊದ್ತೀನಿ. ಮನೆಗೆ ಹೋಗಿ ಒಂದ್ ಬೇಗ ಹಾಕೊಂಡು ಕೇಳಿ, ಸ್ನೇಕ್ ಡ್ಯಾನ್ಸ್ ಆಡ್ತೀರಾ? ಸ್ನೇಕ್ ಡ್ಯಾನ್ಸ್ ಎಲ್ಲಿ ಊದುದ್ರಿ? ಯಾವಾಗ ಊದುದ್ರಿ? ನಾನು ರೆಹಮಾನ್ ಅವ್ರಿಗೆ ಊದಿದ್ದೀನಿ, ಅರ್ಜುನ್ ಸನ್ಯ ಅವ್ರಿಗೆ ಊದಿದ್ದೀನಿ, ಲೇಟೆಸ್ಟ್ ಆಗಿ ಬಸ್ರವ್ರಿಗೂ ಊದಿದ್ದೀನಿ. ಅದ್ರ ತುಂಬಾ ಇರೋದು ನಾನು ಊದಿರೋದೇ. ಕೇಳಿ, ಅವಶ್ಯಕತೆ ಇಲ್ಲ. ಹಂಗಾದ್ರೆ ಒತ್ತಿ, ಒನ್ ಮಿನಿಟ್. ಆದಿತಾಳ ಶುದ್ಧ ಹಿಂದೂ. ಇದೇ ತಾನೇ ನೀವು ಊದೋದು? ಅಯ್ಯೋ, ಇವನು ಕಾಮೂತ. ಅಯ್ಯೋ ತಾತಯ್ಯ, ಇದೇನ ಇಷ್ಟೊಂದು ದೊಡ್ಡದಾಗಿದೆ? ಇದೇನ್ ಫ್ಲೂಟ್ ಅಲ್ಲ ನೀರಿನ ಪೈಪ? ಅಷ್ಟೇ ಇರುತ್ತೆ, ನೀವು ಊದಿ. ಸಿಕ್ಕಾಕೊಂಡ್ಬಿಡ್ತೀನೋ ಏನೋ. ನನ್ ವಾಯ್ಸ್ ಸರಿ ಇಲ್ಲ. ಚೆನ್ನಾಗಿಲ್ದೇ ಇರೋದು ನಿನ್ ವಾಯ್ಸ್ ಅಲ್ಲ, ನಿನ್ ಟೈಮ್ ಚೆನ್ನಾಗಿಲ್ಲ. I'm sorry bro. Sorry. ನನಗೆ ನಿನ್ ಸಹಾನುಭೂತಿ ಬೇಕಾಗಿಲ್ಲ, ನಿನ್ ಸ್ಪಾನ್ಸರ್ಶಿಪ್ ಕೊಟ್ರೆ ಸಾಕು. ಸ್ಪಾನ್ಸರ್ಶಿಪ್? ಅದೇ, ಅಮೆರಿಕನ್ ಸಿಟಿಸನ್ಸ್ ಯಾರಾದ್ರೂ ಸ್ಪಾನ್ಸರ್ಶಿಪ್ ಕೊಟ್ರೆ ಈ ಇಂಟರ್ವ್ಯೂಗಳು, ಕ್ವಶನ್ಗಳು ಯಾವ್ದು ಇಲ್ದೇ ವೀಸಾ ಬರುತ್ತಂತಲ್ಲ. ಇಸ್ ಇಟ್? ಯಾ. ಹಾ, ಹಾಗಾದ್ರೆ ನನ್ ವರ್ಕ್ ಆದ್ಮೇಲೆ, ಹಾ, ನಾನು ಅಮೆರಿಕಾಗ ಹೋದ್ಮೇಲೆ ಐ ಸ್ಪಾನ್ಸರ್ ಯು ಬ್ರೋ. ಯಾಕೆಂದ್ರೆ ಶಂಕರಾಭರಣ ಪ್ಯಾಲೇಸ್ ಮುಚ್ಚಿ 5 ವರ್ಷ ಆಗಿರೋದ್ರಿಂದ ಎಲ್ಲ ಹಾಳು ಬಿದ್ದು ಹೋಗಿ, ಒಳಗಡೆ ಎಲ್ಲ ಧೂಳು ತುಂಬಿಕೊಂಡು, ಹಾವು ಹುಳ ಓಡಾಡ್ತಾ ಗಲೀಜಾಗಿ, ಕಸದ ರಾಶಿಯಿಂದ ತುಂಬೋಗಿ, ಗಬ್ ಗಬ್ ಆಗ್ಬಿಟ್ಟಿರುತ್ತೆ. ಅದನ್ನ 24 ಅವರ್ಸ್ ಅಲ್ಲಿ ಕ್ಲೀನ್ ಮಾಡಿಸಿ ಮೈಸೂರು ಪ್ಯಾಲೇಸ್ ರೆಡಿ ಮಾಡಿ ಫ್ಯಾನ್ಸಿ ರೆಡಿ ಮಾಡ್ಬಿಡ್ತೀನಿ. ಇನ್ಮೇಲೆ ಶಂಕರಾಭರಣ ನಿಂದಲ್ಲ ಭಯ. ಶಂಕರಾಭರಣ ನಂದು. ಮೈ ಬ್ಯಾಕ್ ಬೋನ್ ಇಸ್ ಗಾನ್ ಬ್ರೋ. ತಲೆ ಕೆಟ್ರೆ ಬಿಯರ್ ಬಾಟ್ಲು ಹೊಡೆದಿರೋ ಜಾಗದಲ್ಲೇ ಬಿಯರ್ ಫ್ಯಾಕ್ಟರಿ ಕಟ್ಬಿಡ್ತಾನೆ. ಇವ್ನ ಯಾರು ಅನ್ಕೊಂಡೆ? ಎನ್ ಆರ್ ಐ ಅಂದ್ರೆ ಇಷ್ಟ ಆದ್ರೆ ಎಷ್ಟ್ ರೇಟ್ ಆದ್ರೂ ಕೊಟ್ಟು ತಗೊಳ್ಳೋದು. ಅಷ್ಟು ಬುದ್ಧಿ ಇಲ್ಲ ಬಿಡು ಭಯ. ಸುಮ್ನೆ ಏನ್ ಮಾಡ್ತಾರೆ? ಏನ್ ಮಾಡ್ತಾರ? ಜಾಗಿಂಗ್ ಜಾಗ್ಬಾರ್ ಅಲ್ಲಿ ಹೋಗ್ತಾರೆ, ಲಂಚ್ ಗೆ ಲ್ಯಾಂಡ್ ರೋವರ್ ಅಲ್ಲಿ ಹೋಗ್ತಾರೆ, ಇನ್ನೇನ್ ಹಮ್ಮರ್ ಅಲ್ಲಿ ಹೋಗ್ತಾರೆ. ಇನ್ನಿವನ್ ಕೋಪ ಬಂತು ಅನ್ಕೋ, ಒಂದೇ ಚೆಕ್ ಅಲ್ಲಿ ಇಡೀ ಬಿಹಾರ್ನ ಪರ್ಚೇಸ್ ಮಾಡ್ಬಿಡ್ತಾರ. ಅದು ಇವನ್ ರೇಂಜು. ಇಟ್ಸ್ ಸಾರಿ ಬಾಯ್ಸ್, ಇಟ್ಸ್ ಓಕೆ, ಇಟ್ಸ್ ಓಕೆ, ಹೋಗಿ. ಇದನ್ನೆಲ್ಲ ಹೇಳ್ಬೇಕಿತ್ತ ಬ್ರೋ? ಅಗತ್ಯನೆ, ಬಿಲ್ಡಪ್ ಕೊಡ್ಲಿಲ್ಲ ಅಂದ್ರೆ ಬಿಹಾರದಲ್ಲಿ ಬದುಕಕ್ಕಾಗಲ್ಲ. ಬರ ಇಲ್ಲಿ. ಏನೋ ನಿನಗೆ ಶಂಕರಾಭರಣ ಬ್ಯಾಲೆನ್ಸ್ ಗೊತ್ತಾ? ಗೊತ್ತಿಲ್ಲ ಅಂತ ಬಾಬಾಯ್ ಗೊತ್ತೋ ಅನ್ನಲ್ಲ. ಗೊತ್ತಿಲ್ಲ ಅಂತ ಬಾಬಾಯ್ ಗೊತ್ತಾಗ್ಬೇಕು ಅಂದ್ರೆ ತೋರಿಸ್ತೀನಿ ಬನ್ನಿ. ಗೊತ್ತಿದ್ರೆ ಲಗೇಜ್ ತಗೊಳ್ಳಿ, ತೋರಿಸ್ ಬಾಬಾಯ್ ಅವ್ನು ತಗೊಂಬರ್ತಾನೆ. ಇದೆ ಶಂಕರಾಭರಣ ಪ್ಯಾಲೇಸ್. ಏನಾಯ್ತು ನನಗೆ ನಿಜವಾಗ್ಲೂ ಗೊತ್ತು ಅಂತ ಶಾಕ್ ಆದ್ರ? ನೀವು ಶಾಕ್ ಅಲ್ಲ ಇರಿ, ನಾನು ಸೆಂಟರ್ಗೆ ಹೋಗ್ತೀನಿ. ಯಾರಿಗೆ ಅಡ್ರೆಸ್ ಆಗತ್ತೇನೋ? ಏನ್ ಭಯ ಇದಿಂಗಿದೆ? ಅದೇ ಬ್ರೋ, ನಂಗೂ ಅರ್ಥ ಆಗ್ತಿಲ್ಲ. ಖಾಲಿದೆ ಅಂತ ಕಿಡ್ನಾಪ್ ಮಾಡಿ ಯಾರಾದ್ರೂ ಪ್ಯಾಲೇಸ್ನ ಕಿಡ್ನಾಪ್ ಮಾಡ್ತಾರ? ಇದು ಬಿಹಾರ್, ಹೇಳದ್ನಲ್ಲ ಭಯ, ನಿನಗೆ ಗೊತ್ತಿಲ್ಲದೆ ನಿನ್ ಕಿಡ್ನಿನೇ ಕಿಡ್ನಾಪ್ ಮಾಡ್ಬಿಡ್ತಾರೆ. ಹೌದಾ? ಹಾ ಹಾ, ಲೆಟ್ಸ್ ಸೀ ವಾಟ್ಸ್ ಹ್ಯಾಪನಿಂಗ್ ಬ್ರೋ. ವಾಟ್ ದ ಫಿಶ್ ಇಸ್ ಗೋಯಿಂಗ್ ಆನ್? ಅಂದ್ರೆ ಒಳಗಡೆ ಮೀನ್ ಮಾರ್ಕೆಟ್ ಇದೆ ಅಂತ ಇದ್ಯಾ? ಅಲ್ಲ ಬ್ರೋ, ಪ್ಯಾಲೇಸ್ ಎಂಟಿ ಆಗಿರುತ್ತೆ ಅನ್ಕೊಂಡೆ. ಆದ್ರೆ ಮ್ಯೂಸಿಕ್ ಏನು, ಈ ಸಾಂಗ್ಸ್ ಏನು? ಒಳಗಡೆ ಹಾವುಗಳು, ಹಲ್ಲಿಗಳು, ಬೆಕ್ಕುಗಳು ಡ್ಯಾನ್ಸ್ ಮಾಡ್ತಾ ಇತ್ತೋ ಏನೋ. ಓ ಮೈ ಗಾಡ್. ಬಳೆಗಾರನ್ ಬರಕ್ ಹೇಳಿದ್ದೀರಾ? ಮದ್ವೆಗೆ ಎಲ್ಲರೂ ಬರ್ತಿದ್ದಾರಾ? ಹಾ ಬರ್ತಾರೆ. ದೊಡ್ಡಪ್ಪ ಯಾರು ಬಂದಿದ್ದಾರೆ? ಯಾರಪ್ಪ ನೀವು? ಐ'ಮ್ ಸರೋಜಾ ದೇವಿ ಸನ್. ಯಾ ಅಂದ್ರೆ ನಮ್ ಬಾವ. ಯಾಕ್ ಬಂದೆ? ವಾಟ್, ಅವಳೇನು ಬದುಕೇ ಇದ್ದಾಳ? ಹೇ, ಏನ್ ಹಾಗೆ ಮಾತಾಡ್ತಿದ್ದೀರಾ? ಆಫ್ ಕೋರ್ಸ್ ಶೀ ಇಸ್ ಅಲೈವ್. ಯಾರ್ ಬಾ ಅಂದ್ರು ನಿನಗೆ? ಮೀ ನಾನೇ ಬಾ ಅಂದಿದ್ದು ಕಣೋ. ನೀನಾ? ಹೌದು. ಯಾಕೆ ಯಾಕೆ ಅಂತೀಯಲ್ಲೋ, ನಮ್ ಶುಕ್ಲಾ ಅವರು ಅಮೇರಿಕಾಕ್ ಹೊರಟೋದ್ಮೇಲೆ ನಮ್ ಸರೋಜನ್ನು ನೋಡಿದ್ರಂತೆ. ನಮ್ ದೇವಿ ಮದ್ವೆ ಹೇಗೋ ಹತ್ರ ಬಂದಿದೆ. ನಾವು ಸರೋಜನ್ ನೋಡಿ ಎಷ್ಟೋ ವರ್ಷ ಆಯ್ತಲ್ಲ, ಹಿಂಗಾದ್ರೂ ಅವಳನ್ನ ನೋಡ್ಬೋದು ಅಂತ ಮದ್ವೆಗ್ ಬಾ ಅಂತ ಕಾರ್ಡ್ ಕಳ್ಸ್ದೆ. ಯಾಕೆ ತಾಯಿಯಾಗಿ ನಿನ್ ಮಗಳು ಮದ್ವೆಗೆ ಕರೆಯೋ ಹಕ್ಕು ನನ್ಗಿಲ್ವಾ? ಏನೋ ಒಂದ್ ಮಾಡ್ಕೊಂಡ್ ಸಾಯ್ರಿ ಚಿಚಿ. ನಾನು ನಿಮ್ಮಅಮ್ಮನ್ ತಾಯಿಗೆ ತಂಗಿ ಕಣೋ, ಅವನು ನನ್ ಮಗನೇ, ನಿಮ್ಮಅಮ್ಮನ್ಗೆ ಅಣ್ಣ ಆಗ್ಬೇಕು. ಅವನ್ ಮೂಗಿನ ತುದಿಲೇ ಕೋಪ ಇರತ್ತೆ ಕಣೋ,
ಆದ್ರೆ ನಿಮ್ಮಮ್ಮ ಅಂದ್ರೆ ಅವನಿಗೆ ತುಂಬಾ ಪ್ರೀತಿ ಕಣೋ. ಅವಳು ಚಿಕ್ಕವಳಿದ್ದಾಗ ಅವಳನ್ನ ಸಾಕಿ ಬೆಳೆಸಿದಾನೆ, ಹೇಳ್ದೆ ಕೇಳ್ದೆ ಹೊರಟೋದ್ಲು ಅಂತ ಕೋಪ ಅಷ್ಟೇ. ನಿನ್ನಮ್ಮಮ್ಮ ತಾತನ್ ಕಾರ್ಯಗಳನ್ನು ಕೂಡ ಅವ್ರ ಕೈಯಿಂದಾನೆ ಮಾಡಿದಾರೆ ಕಣಪ್ಪ. ಏನ್ ನೋಡ್ತಿದ್ದೀರಾ, ಒಳಗ್ ಕರ್ಕೊಂಡು ಹೋಗಿ. ಹಾಯ್, ಹಲೋ, ವೆಲ್ಕಮ್ ಟು ಶಂಕರಾಭರಣ ಪ್ಯಾಲೇಸ್. ನೀನ್ ಅಮೇರಿಕಾಯಿಂದ ಬಂದಪ್ಪ? ಏನ್ ಒಬ್ಬರು ಕಾಣಿಸಲ್ಲ ಒಬ್ಬರು ಕೇಳಿಸಲ್ಲ, ನಿನಗೆ ಬರೀ ಪ್ರಾಬ್ಲಮ್ಸ್. ಬಾಸ್, ನಾನ್ ನಿಮ್ಗೆ ಏನಾಗ್ತೀನಿ ಗೊತ್ತಾ? ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಟ್ರೈ ಮಾಡೋಣ. ಅದೇ ಇಷ್ಟೊತ್ತು ನಿಮ್ನ ಬೈದ್ರಲ್ಲ ಬದ್ರಿನಾಥ್ ಮಾವ, ಅವ್ರ ಹೆಂಡತಿಯ ಸೋದರ ಮಾವನ ಬಾಮೈದನ್ ಮಗ. ಯಾರು ಹುಟ್ಟಿದ್ಯಾ? ತಲೆ ಮೇಲೆ ಹೊಡಿತೀನಿ. ನಾನ್ ನಿಮ್ಗೆ ಏನಾಗ್ಬೇಕು? ಕನ್ಫ್ಯೂಷನ್ ಆಗ್ತಿದೆ. ಮದ್ವೆ ಆಗಿಲ್ಲ. ನಿಂಗಾಗಲ್ಲ ಬಿಡು. ನಾನು ಅತ್ತೆ ಆಗ್ತೀನಪ್ಪ. ಅಕ್ಕ ಆಗ್ತೀನಪ್ಪ. ನಾವೆಲ್ಲರೂ ನಿನ್ ಹತ್ತಿರದ ಸಂಬಂಧಿಕರು. ಈ ಮದ್ವೆ ಆಗೋದ್ರೊಳಗಡೆ ಸಂಬಂಧ ಎಲ್ಲ ಗೊತ್ತಾಗತ್ತೆ. ಇವನನ್ನ ಒಳಗ್ ಕರ್ಕೊಂಡು ಹೋಗಿ. ನೀವ್ ಇಷ್ಟೊಂದ್ ವೈಟ್ ಹೇಗಿದ್ರಾ? ನೀವ್ ಯಾವ ಕ್ರೀಮ್ ಉಪಯೋಗಿಸ್ತೀರಾ? ಮುಖ ಪೂರ್ತಿ ಹಚ್ಕೊಂಡ್ರೆ ಇರುವೆಗಳ ಕಚ್ ಕಚ್ ತಿನ್ನುತ್ತಲ್ಲ, ಅವಾಗ ನೀನು ವೈಟ್ ಆಗ್ತಾ. ಇವಾಗ ಆ ಕಡೆ ಇಷ್ಟಕ್ಕೂ ಇವ್ರು ಯಾರು ಅಂತ ಹೇಳಿಲ್ಲ. ಇವನಿಗೆ ಬ್ರಾ? ನೋ ನೋ ನೋ, ಐ ಮೀನ್ ಹೀ ಇಸ್ ಮೈ ಬ್ರೋ, ಮೈ ಡ್ಯಾಡ್ಸ್ ಫ್ರೆಂಡ್ ಸನ್. ಅಕ್ಷಯ್ ಪಾರ್ಟ್ನರ್ ಇರ್ತಾನೆ, ನಂಗೆ ಹೆಲ್ಪ್ ಮಾಡಕ್ ಬಂದಿದ್ದಾನೆ. ಯಾವಾಗ ಹೊರಟಿದ್ದೋ ಏನೋ, ಮುಖ ನೋಡಿ ಹೇಗ್ ಬಾಡ್ ಹೋಗಿದೆ. ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ, ಊಟ ಮಾಡ್ಬೋದು. ಬನ್ನಿ ಬನ್ನಿ, ನಿಮ್ಗೆ ರೂಮ್ ಬನ್ನಿ ಬನ್ನಿ. ಆ ಸೂಟ್ ಕೇಸ್ ಕೊಡು. ಜಸ್ಟ್ ಬಿ ಸೇಫ್. ನಮ್ ಸರೋಜ ದೇವಿ ಮಗ ಅಂತೀನಿ. ನೀನು ಇವಾಗ ಸ್ಪೀಕರ್ ಕೆಲಸ ಮಾಡ್ತಾ ಇದ್ಯಾ? ಇವನು ಸರೋಜ ದೇವಿ ಮಗ. ನಾನು ಕೆಲಸದೋನ್ ಕೆಲಸದೋನ್ ತರ ಇರೋ. ಹೋಗ. ನನ್ನ ಫ್ರೆಂಡ್ ಶಿ ಸ್ಪೀಕ್ಸ್ ಲೈಕ್ ಮೈ ಮಾಮ್ ಬ್ರೋ. ಓ ರಿಯಲಿ? ಹೌದು, ಹ್ಯಾಪಿ ಅಲ್ಲಿ ಕಾಣಿಸ್ತಾನೆ ಇಲ್ಲ. ಅವಳ ಭಾವ ಅಮೆರಿಕಾದಿಂದ ಬಂದಿದ್ದಾನೆ ಅಂತ ಗೊತ್ತಾದ್ರೆ ಅವಳನ್ನ ಹಿಡಿಯಕ್ಕೆ ಆಗಲ್ಲ. ನಿಯರ್ ಇಂಟರ್ಮಿಷನ್, ಬಿಗ್ ಫೈಟ್, ದೊಡ್ಡ ಬಾಲಯ್ಯ ಬ್ರೇಕಿಂಗ್ ಬಾಡೀಸ್, ಫ್ಯಾಮಿಲಿ ಮೆಂಬರ್ಸ್ ಕೊಲ್ಯಾಪ್ಸ್, ವಿಲನ್ ವಿಕ್ಟರಿ, ರೌಡೀಸ್ ಕವರಿಂಗ್ ಬಾಲಯ್ಯ ಫ್ಯಾಮಿಲಿ, ನೋ ವೇ, ಫ್ಯಾಮಿಲಿ ಮೆಂಬರ್ಸ್ ಪ್ರೇ, ಆಸ್ಕಿಂಗ್ ಸ್ಕೈ ವಿತ್ ಟೂ ಹ್ಯಾಂಡ್ಸ್, ದೆನ್ ಯು ಲುಕ್, ಏರ್ ಕೇಮ್ ಸೂಪರ್ ಫಾಸ್ಟ್ ವಿತ್ ಡಸ್ಟ್, ರೌಡೀಸ್ ಲುಕಿಂಗ್ ಅಂಡ್ ಶಾಕಿಂಗ್. ಶಾಕಿಂಗ್? ವೈ? ಲೆಜೆಂಡ್ ಕಮಿಂಗ್. ದೊಡ್ಡ ಬಾಲಯ್ಯ ಬ್ರೇಕಿಂಗ್ ಆಲ್ ಬಾಡೀಸ್, ರೌಡೀಸ್ ಬ್ರೇಕಪ್, ಫ್ಯಾಮಿಲಿ ಮೆಂಬರ್ಸ್ ಥಮ್ಸ್ ಅಪ್. ಹ್ಯಾಪಿ, ವಾಟ್ ಇಸ್ ಮಾರ್ಕೆಟ್? ವೆಜಿಟಬಲ್ ಮಾರ್ಕೆಟ್, ಸೂಪರ್ ಮಾರ್ಕೆಟ್, ಆಲ್ ಮಾರ್ಕೆಟ್ಸ್. ಎನಿಬಡಿ ಹೌಸ್ ವರ್ಕ್ ಕೇಮ್? ನೋ ಕೇಮ್ ಹೌಸ್ ವರ್ಕ್. ಆಲ್ ವಾಂಟ್ ಲಂಡನ್ ಗೋಯಿಂಗ್, ಅಮೆರಿಕಾ ಗೋಯಿಂಗ್, ಯುರೋಪ್ ಗೋಯಿಂಗ್? ಐ ಕೇಮ್ ಹೌಸ್ ವರ್ಕ್ ಸರ್. ಓಹೋ, ಯು ಕೇಮ್ ಹೌಸ್ ವರ್ಕ್? ಟೆಲ್ ಮೀ ಫ್ರೀಲಿ. ಬಫಲೋ ಇಸ್ ಸಕ್ಸಸ್ಫುಲ್ ಅನಿಮಲ್, ದೇ ಪುಲ್ ಕಾರ್ಡ್. ಅಮೆರಿಕದಿಂದ ನಿಮ್ ಬಾಬಾ ಬಂದಿದ್ದಾರೆ. ನಿಜನೋ ಸರ್? ನಾವು ಚಾಚ ಮೈ ಫ್ಲೈಟಿಂಗ್ ಅಮೆರಿಕಾ. ಏನು? ಏನಿಲ್ಲ ಅಪ್ಪ, ಆಲ್ ಹ್ಯಾಪೀಸ್. ಮತ್ತೆ ಯಾಕ ಗಾಬ್ರಿ? ಅಮೆರಿಕಾಯಿಂದ ರಜ್ಜು ಅತ್ತೆ ಮಗ ಬಂದಿದ್ದಾರೆ ಅಂತ ಬಂದ್ರೆ ನೋಡೋಣ ಅಂತ. ಅವಶ್ಯಕತೆ ಇಲ್ಲ, ಅವ್ರ ಜೊತೆ ಸಂಬಂಧ ಕಡ್ಕೊಂಡು 25 ವರ್ಷ ಆಗಿದೆ. ಈಗ ಹೊಸದಾಗ ಏನ್ ಶುರು ಆಗೋದ್ ಬೇಡ. ನೀನ್ ಕೂಡ ಅವನಿಂದ ಎಷ್ಟು ದೂರ ಇದ್ರೆ ಅಷ್ಟು ಒಳ್ಳೇದು. ಓಕೆ ಅಪ್ಪ, ಓಕೆ. ಏನ್ ನೋಡ್ತಿದ್ಯಾ? ಆ ಬೀರ್ ಗಂಜಲ್ಲಿರೋ ಬಲದೇವ್ ಶುಕ್ಲಾ ಅವ್ರಿಗೂ ಒಂದ್ ಕಾರ್ಡ್ ಬರಿ. ಅವ್ರ ಮಗಳನ್ನ ಬರ ಕೇಳ, ನಂಗೆ ವರಸೆ ಆಗ್ತಾಳೆ. ಗಿರ್ಸೆ ಆಗ್ತಾಳೆ. ಏನು ಬೇಕಾಗಿಲ್ಲ ಬಿಡು, ವರಸೆ ಅಂತೆ ವರಸೆ. ಬಾವ ಬಂದಿದನಂತೆ. ಹೀಗಿದ್ದಾನೆ ಅಪ್ಪ, ಒಳ್ಳೆ ಸ್ವೀಟ್ ತರ ಇದ್ದಾನೆ. ನೋಡಿದ್ರೆ ಮುರ್ಕೊಂಡು ತಿನ್ಬೇಕು ಅನ್ಸತ್ತೆ. ಸೋಯಿಸ್ಬಿಡ್ತೀನಿ. ಏನ ಮದ್ವೆ ಕೆಲ್ಸ ಇಟ್ಕೊಂಡು ಪಟ್ನ ಹೋಗೋಣ ಅಂತಿದ್ದಾಳಪ್ಪ, ಸಿನಿಮಾ ಅಂತೆ. ಬಾವನ್ ಮೇಲೆ ಹೌಸ್ಫುಲ್ ರೈಟ್ ನಂದೇ. ಈ ದಿನ ಯಾವತ್ತೋ ಬರುತ್ತೆ ಅಂತ ನಂಗೆ ಮೊದ್ಲೇ ಗೊತ್ತಿತ್ತು. ಅದಕ್ಕೆ ಇಂಗ್ಲಿಷ್ ಸ್ಪೀಕಿಂಗ್ ಜಾಯಿನ್ ಆಗಿದ್ದೀನಿ. ಅರ್ಥ ಆಯ್ತಾ? ಅಷ್ಟಕ್ಕೂ ನಿಲ್ಲಿದ್ದಾನೆ ಮೇಲೆ ಮೇಲಿದ್ದಾನೆ. ಇಷ್ಟು ಚೆನ್ನಾಗಿದ್ದಾನೆ ಭಾವನ್ ಫ್ರೆಂಡ್ ಅಂತೆ, ಪಾಟ್ನಾ ಇಂದ ಜೊತೆಗೆ ಬಂದಿದ್ದಾನೆ. ಎಲ್ಲ ಬಿಟ್ಟು ಅವನ್ಗೆ ಕನೆಕ್ಟ್ ಆದ್ಯಾ ಹೇಗೆ? ಚಿಚಿ, ಆಲ್ರೆಡಿ ಹೇಳದ್ನಲ್ಲೇ. ಹಾಗಾದ್ರೆ ನಾವು ಟ್ರೈ ಮಾಡ್ಬೋದು ಅನ್ಸುತ್ತೆ. ನಾಚಿಕೆನೆ ಇಲ್ಲ ನಿಮ್ ಫೇಸ್ಗಳಿಗೆ, ಫ್ರೆಂಡ್ ಕ್ಯಾರೆಕ್ಟರೇ ಕರೆಕ್ಟ್. ಏನ್ ಮಾಡುದಿ ಸಿಗ್ನಲ್ಗೆ? ಇವಾಗ ಇದ್ದರಿದ್ರನ್ ದಾರಿಗೆ ತರ್ಬೇಕಾ? ನಮಗಲ್ಲ ನನ್ನ. ಏನು? ಅಯ್ಯೋ ಅಯ್ಯೋ.
ಏನಿಲ್ಲ ಹ್ಯಾಪಿ ಚಾಯ್ ಕಳ್ಸ ಅಂತ ಹೇಳ ಅಮ್ಮನ್ಗೆ ಸರಿ ಅಪ್ಪ ಓಕೆ ಬಾಯ್ ಓಕೆ ಚಾಯ್ ಪವರ್ ಸ್ಟಾರ್ ಗೆ ರಚಿತಾ ಕನೆಕ್ಟ್ ಆಗೋ ತರ ಇವಳು ನನಗೆ ಕನೆಕ್ಟ್ ಆಗ್ಬಿಟ್ಟವಳಲ್ಲ ಇದು ನಿಜ ಅಲ್ಲ ಅಷ್ಟು ಚೆನ್ನಾಗಿದ್ದೇನಲ್ಲ ಈಶಾನ್ಯದಲ್ಲಿ ಶೂನ್ಯ ಕಾಣಿಸ್ತಿದೆ ಅದಕ್ಕೆ ಹೇಳದೆ ಆನೆ ಎತ್ತಕೊಂಡ್ಬರೋದಷ್ಟು ಒಳ್ಳೆ ಐಡಿಯಾ ಅಲ್ಲ ಅಂತ ಯಾವನ್ ಕೇಳ್ತೀರಿ ಮಾತ ಆ ಸರ್ಕಸ್ ನವನಿಗೆ ಫೋನ್ ಮಾಡಿ ಬರ ಕೇಳ್ರ ಮಮ್ಮಜಿ ಫೋನ್ ಅಲ್ಲಿ ಬರೀ ಎರಡು ರೂಪಾಯಿ ಬೆಲೆ ಸಿದ್ದೆ ಮಮ್ಮಜಿ ಮಿಸ್ ಕಾಲ್ ಕೂಡ ತಕ್ಷಣ ಎತ್ಬಿಟ್ರೆ ಎಲ್ಲ ಇದ್ರು ಇನ್ ಎರಡ್ ನಿಮಿಷದಲ್ಲಿ ನೀನ್ ನನ್ ಮುಂದೆ ಇರ್ಬೇಕು ಏನ್ ಬಾಯ್ ಸಾಬ್ ಅರ್ಜೆಂಟ್ ಆಗಿ ಬರಕ್ ಹೇಳಿದ್ರೆ ಏನ್ ಸರ್ಕಸ್ ಕಂಪ್ನಿನೋ ನಿಂದು ಆನೆನೆ ಇಲ್ದೆ ಹೇಗ ನಡೆಸ್ತಾ ಇದೀಯಾ ಕೋತಿಗಳ ಜೊತೆ ಮ್ಯಾನೇಜ್ ಮಾಡ್ತಿದ್ದೀನಿ ಬಾಯ್ ಸಾಬ್ ಮ್ಯಾನೇಜ್ ಮಾಡಕ್ಕಾಗದೆ ಸಾಯ್ತಾ ಇದೀವಿ ಕಣೋ ದುಡ್ಡೇನು ಕೊಡಲ್ವಾ ಅಂದ್ರೆ ನೀವು 5 ಲಕ್ಷ ಕೇಳಿದ್ರಲ್ವಾ ಹೋದ್ಮೇಲೆ ಕೊಡ್ತೀನಿ 1 ಲಕ್ಷ ಲಕ್ಷ ಅಂದ್ರೆ ಲಕ್ಷ ಕೇಳ್ತಾವನೆ ಒಂದು 10 ದಿನದಲ್ಲಿ ತಗೊಂಡ ನಿಂತ್ಕೊಳ್ಳೋ ಇವಾಗ ಎಷ್ಟು ಕೊಡಕ್ಕಾಗತ್ತೆ ಇವಾಗ ಅಂದ್ರೆ ಒಂದು 10,000 ಕೊಡಕ್ಕಾಗತ್ತೆ ಏಯ್ ಅದು ತಿನ್ನೋದಕ್ಕೆ 15,000 ಆಗಿದೆಯೋ ಅದೇ ಅದಕ್ಕೆ ನೀವು ನನಗೆ ಒಂದು ತಿಂಗಳ ಟೈಮ್ ಕೊಟ್ರೆ ಪೂರ್ತಿ ಮಾಡ್ಬಿಡ್ತೀನಿ ಏಯ್ ಅಲ್ಲಿವರೆಗೂ ಇದು ನೋಡ್ಕೊಂತೀಯಾ 10,000 ನೀ ಕೊಡು ಕೊಡು ಏನು ಬರ ಏನು ಏನು ಇದು 10,000 ಲಾಟ್ರಿ ಹಾಗಾದ್ರೆ ಐಡಿಯಾ ಕೊಡು ರಾತ್ರಿ ನಿಮ್ಗೆ ಯಾರಿಗೂ ಗೊತ್ತಾಗ್ದಂಗೆ ಒಂದ್ ಸೂಪರ್ ಕಿಡ್ನಾಪ್ ಮಾಡಿದೀನಿ ಕಿಡ್ನಾಪ ನಿಜವಾಗ್ಲು ಏನ್ ಕಿಡ್ನಾಪ್ ಮಾಡಿದ್ಯಾ ಬೇಟ ಕೋಳಿ ಕೋಳಿನ ಕೋಳಿನ ಕೋಳಿ ಅದು ಓಂಪುರಿ ಅವ್ರ ಕೋಳಿ ಓ ಓಂಪುರಿದ ಎಷ್ಟ್ ಕೇಳೋಣ 5,000 ಪೈಸಾ ಪೈಸಾ ಆ ಕೋಳಿನ ತನ್ನ ಸ್ವಂತ ಮಗಳಿಗಿನ ಚೆನ್ನಾಗಿ ನೋಡ್ಕಂತವನೆ ಜೊತೆಗೆ ಆಕ್ತ ಕಪೂರ್ ಅಂತ ಹೆಸರು ಬೇರೆ ಇಟ್ಟವನೆ 500 ರೂಪಾಯಿ ಕೊಟ್ಟು ಇನ್ನೊಂದ್ ಕೋಳಿ ತಗೊಂಡು ಅದಕ್ಕೆ ತುಷಾರ್ ಕಪೂರ್ ಅಂತ ಹೆಸರು ಇಟ್ಕೊಂಡು ತಮ್ಮಂತರ ನೋಡ್ಕೊಂತಾನೆ ಹೋಗು ಕರೆಕ್ಟ್ ಅಯ್ಯೋ ನನ್ನ ಮಗನೇ ಪಾಂಡೆ ಸರಿ ಕೋಳಿ ಸಾಸಿ ಮಸಾಲೆ ಹರಿ ಬೈಸಾಬ್ ನನ್ ಮಾತ್ ಕೇಳಿ ಈ ಎಂಟ್ರೆನ್ಸ್ ನ ಕ್ಲೋಸ್ ಮಾಡಿ ಈ ಕಡೆ ನೋಡಿ ಅಲ್ಲಿ ನೋಡಿ ಈಶಾನ್ಯದಲ್ಲಿ ಎಂಟ್ರಿ ಮಾಡ್ಕೊಂಡ್ರೆ ದರಿದ್ರ ಓಡೋಗುತ್ತೆ ಓಡೋಗುತ್ತಾ ಹಸ್ಕೊಂಡಿರೋ ಬದಲು ವಾಸ್ತು ನಂಬಿದ್ರೆ ಒಳ್ಳೇದು ಇದೊಂದ್ಸತಿ ನನ್ ಮಾತ್ ಕೇಳಿ ಏನಾರು ವ್ಯತ್ಯಾಸ ಆದ್ರೆ ಹೋದ ಸರಿ ಆನೆನ ಕಿಡ್ನಾಪ್ ಮಾಡಿದ್ರೆ ಲಕ್ಷ್ಮಿ ಬರುತ್ತೆ ಅಂದೆ ಏನ್ ಬಂತು ಅದಕ್ಕೆ ಗ್ಯಾಸ್ ನನಗೆ ಲಾಸ್ ಇವಾಗ ಏನಾಗುತ್ತೋ ಬಂದೆ ಕಣ್ರು ಇವಾಗ ನನ್ನ ದೆಸೆ ಹೇಗ್ ಬದಲಾಗುತ್ತೋ ನೋಡೋಣ ಇವಾಗ ಹೇಳು ಅಮೆರಿಕಾದಿಂದ ಒಬ್ಬ ಏನಾರೆ ಬಂದಿದ್ದಾನೆ ಅವನ ಹತ್ರ ಕೋಟಿ ಇದೆ ಬೇರೆ ಗ್ಯಾಂಗ್ ಕಣ್ಣು ಅವನ ಮೇಲೆ ಬೀಳೋದಕ್ಕೂ ಮೊದ್ಲೇ ನಾವು ಅವನನ್ನ ಕಿಡ್ನಾಪ್ ಮಾಡ್ಬೇಕು ಎಸ್ ವಿ ಕ್ಯಾನ್ ಮಮ್ಮ ಎಸ್ ವಿ ಕ್ಯಾನ್ ಎಸ್ ವಿ ಕ್ಯಾನ್ ಎಸ್ ವಿ ಕ್ಯಾನ್ ಬ್ಲಡ್ ಸಿಗ್ನಲ್ಸ್ ಅಷ್ಟಕ್ಕೂ ನೀನೇನ್ ಬಾಸು ಅಮೆರಿಕದಿಂದ ಬರ್ಬೇಕಾದ್ರೆ ಫುಲ್ ಬಟ್ಟೆ ತರದ್ ಬಿಟ್ಟು ಕ್ವಾರ್ಟರ್ ಬಟ್ಟೆ ತಂದಿದ್ದೀಯಾ ಅದು ಬಿಟ್ಕೊಳ್ಳೋದಲ್ಲ ಕಣ ಹೊಡ್ಕೊಳ್ಳೋದು ಪರ್ಫ್ಯೂಮ್ ಹೇ ಗಾಯ್ಸ್ ವೆಡ್ಡಿಂಗ್ ಇವಾಗ ಇನ್ನೊಂದ್ ವಾರ ಇದೆ ಬ್ರಾ ವಾರದೊಳಗೆ ಮದ್ವೆ ಆಗ್ಬಿಡುತ್ತಂತೆ ಇಷ್ಟಕ್ಕೂ ನೀವೆಲ್ಲರೂ ಯಾವಾಗ ಹೋಗ್ತಿದ್ರಾ
Why the fish are you laughing, man? Hey, bro. Note, brother. ಈ ಮನೆಗೆ ಬಂದಿರೋ ಫಸ್ಟ್ ಸಂಬಂಧಿಕ ನೀನು, ಫಸ್ಟ್ ಗೆಸ್ಟ್ ಅವನು, ಹಾಗೆ ಮದುವೆ ಆದ್ಮೇಲೆ ಫಸ್ಟ್ ಹೋಗೋದು ನೀವಿಬ್ರೆ. ವಾಟ್? ವಾಟು ಇಲ್ಲ, ಬದನೆಕಾಯಿ ಇಲ್ಲ. ನಾವೆಲ್ಲ 15 ವರ್ಷದಿಂದ ಈ ಶಂಕರಾಭರಣ ಪ್ಯಾಲೇಸ್ ಅಲ್ಲೇ ಇದೀವಿ. ಇಲ್ಲೇ ಬೆಳೆದ್ವಿ, ಇಲ್ಲೇ ಸಾಯ್ತೀವಿ. ರಿಯಲಿ? 15 ಇಯರ್ಸ್ ಇಲ್ಲೇನಾ? ಇಲ್ಲೇ. ನಮ್ ಭದ್ರಿ ಮಾವಯ್ಯ ಪ್ಯಾಲೇಸ್ ಖಾಲಿ ಆಗಿದೆ ಅಂತ ತಿನ್ನೋದಕ್ಕೆ ಇರೋದಕ್ಕೆ ನಮ್ ಠಿಕಾಣಿ ಇಲ್ಲದ ಎಲ್ಲ ನಮ್ ಬಂಧುಗಳು ಎಲ್ರಿಗೂ ಸೂಪರ್ ಮಾರ್ಕೆಟ್ ಇತ್ತು ಅಂತ ನೋಡ್ಕೋತಿದ್ದಾರೆ. ಹೌದು, ಈ ಪ್ಯಾಲೇಸ್ ನಿಮ್ಮಮ್ಮಂದೆ ಅಂತೆ? ಹೌದು, ಅವ್ರ ಮಗನಾಗಿ ಈ ಶಂಕರಾಭರಣ ಪ್ಯಾಲೇಸ್ ನ ಎಷ್ಟಕ್ಕಾಗುತ್ತೋ ಅಷ್ಟಕ್ಕೆ ಯಾರಿಗ್ ಬೇಕು ಅವ್ರಿಗೆ ಮಾರೋ ಹಕ್ಕು ಇವನಿಗಿದೆ ಗೊತ್ತಾ? ಮಾರೋ ಅವಶ್ಯಕತೆ ಇವ್ರಿಗೇನಿದೆ ಬಾಸು? ಇಂಥ ಪ್ಯಾಲೇಸ್ ತುಂಬಾ ಇದೆಯಂತಲ್ಲ ನಿಮ್ಗೆ ಅಮೆರಿಕದಲ್ಲಿ? ಹೌದು ಕಣ, ದಿನಕ್ಕೆ ಒಂದ್ ಪ್ಯಾಲೇಸ್ ಅಲ್ಲಿ ಮಲಕೋತಾನೆ. ಮಾಡಿದ ಅನ್ಕೋರಿ ಸಾಕು, ಇಲ್ಲಿಂದ ಇದ್ದು ಹೊರಡು. ಹೋಗ್ತಿದೀವಿ. ಪ್ರಾಣಿಗಳಾದ್ರೂ ಎಷ್ಟೋ ಮೇಲೆ ಕಂಡ್ರೋ, ಏನ್ ಭಯ ಇದು? ಪ್ಯಾಲೇಸ್ಗೆ ಧೂಳಲ್ಲ ಬಂಧುಗಳು ಅಂಟ್ಕೊಂಡಿದ್ದಾರೆ. ಇವ್ರನ್ನ ಓಡಿಸೋದು ತುಂಬಾ ಕಷ್ಟ, ಮಾರೋದು ಇನ್ನೂ ಕಷ್ಟ. ನಿಂಗೆ ಸಿಚುಯೇಷನ್ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ? ಐ ಡೋಂಟ್ ನೋ ಮ್ಯಾನ್, ಇಟ್ಸ್ ಕ್ರೇಜಿ. ನನ್ಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ನಾಳೆ ನನಗೂ ಗೊತ್ತಾಗ್ತಿಲ್ಲ. ಐ ನೀಡ್ ಟು ಟಾಕ್ ಟು ಮಾಮ್. ಮಾಮ? ಹಾಯ್. ಇದು ನನ್ನ ರೂಮ್. ಬೇರೆಯವರಾಗಿದ್ರೆ ಕಾಲ್ ಕೂಡ ಇಡಕ್ ಬಿಡ್ತಿರ್ಲಿಲ್ಲ. ನೀವಾಗಿರೋದಕ್ಕೆ ಓಕೆ. ಅಯ್ಯೋ ನನ್ನ ಚಿನ್ನ, ಇದನ್ನ ಕುಡಿರಿ, ನಿಮ್ಗೋಸ್ಕರ ಸ್ಪೆಷಲ್ ಆಗಿ ಮಾಡಿದೀನಿ. ಗಟಗಟ ಅಂತ ಕುಡಿಬೇಕು. ಗಟಗಟ ಗಟ ಅಂತ ಸೌಂಡ್ ಮಾಡ್ಕೊಂಡು ಕುಡಿಬೇಕಾ? ಬೇಕಾಗಿಲ್ಲ, ಕುಡಿದ್ರೆ ಸೌಂಡ್ ಅದಾಗದೆ ಬರುತ್ತೆ. ಗೊಂಬೆ. ಮತ್ತೆ ಅವನಿಗೆ? ಅವನಿಗೆ ಕೊಡೋದು ತುಂಬಾ ಜನ ಇದಾರೆ. ನೀವು ಕುಡಿರಿ, ಕುಡಿಬೇಕು ಕುಡಿಬೇಕು. ಒಂದ್ ಹನಿ ಕೂಡ ಉಳಿಬಾರ್ದು, ಓಕೆನಾ? ಒಂದ್ಸಕ್ಕೆ ಯಾಕೆ ಮಳೆಯಾಗಿ ಬಂದೆ? ಹುಡುಕುತ್ತಾ ಬಂದಿಹೆ ಆ ಕ್ಷಣದಲ್ಲೇ. ಆಲ್ ಹ್ಯಾಪಿ? ಸೂಪರ್. ಎಲ್ರು ಹ್ಯಾಪಿ ಆಗಿರೋದೇ ಹ್ಯಾಪಿ ಬೇಕು. ಐ ಆಮ್ ಹ್ಯಾಪಿ. ಹ್ಯಾಪಿ ಠಾಕೂರ್. ಹ್ಯಾಪಿ ಅವರೇ, ಕೆಳಗಡೆ ಇದೆಲ್ಲ ಬಿಪಿ ಭದ್ರಿ, ಅವ್ ನಿಮ್ಗೆ ಏನಾಗ್ಬೇಕು? ಮಿಸ್ಟರ್ ಬದ್ರಿನಾಥ್ ಠಾಕೂರ್ ನನ್ನ ಸೆಕೆಂಡ್ ಫಾದರ್. ಸೆಕೆಂಡ್ ಫಾದರ್? ನೋ 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 ನೋ, ಮೈ ಬದ್ರಿನಾಥ್ ಠಾಕೂರ್ ಸೆಕೆಂಡ್ ಡಾಟರ್. ಬ್ರೋ, ವೈ ಶೀಸ್ ಆಫ್ಟರ್ ಯು? ಅದೇ ನಂಗೂ ಅರ್ಥ ಆಗ್ತಿಲ್ಲ ಭಯ. ಚಿಕ್ಕ ವಯಸ್ಸಿಂದ ಟ್ರೈ ಮಾಡ್ತಾನೆ ಇದ್ರಿ, ನಮ್ಮ ಮನೆ ಕೆಲಸದೊಳ ನಂಗೆ ಬಿದ್ದಿಲ್ಲ. ಅಂಥದ್ರಲ್ಲಿ ನಿನ್ ಕಸಿನ್ ನನ್ ಕನೆಕ್ಟ್ ಆಗಿದ್ದಾಳೆ ಅಂದ್ರೆ ನನ್ನ ಅಂಥದ್ದು ಏನ್ ಮಾಡಿರ್ಬೋದು? ಐ ಗಾಟ್ ಇಟ್. ವಾಟ್? ಸಿಗ್ನಲ್. ಸಿಗ್ನಲ್? ಹಾಯ್ ಡ್ಯಾಡ್. ಹಾಯ್. ಹಾಯ್. ಹುಷಾರಾಗ್ ಹೋತಿಯ? ನನ್ ಫ್ರೆಂಡ್ ಮಗ ಬಂದ. ಇಲ್ಲಿ ನೋಡಿ. ನಮಸ್ತೆ ಅಂಕಲ್, ನಾನು ಹತ್ರ ಇದ್ಕೊಂಡೇ ನೋಡ್ಕೊತಾ ಇದೀನಿ. ಪಾಟ್ನಾ ಇಂದ ಪಕ್ಕದಲ್ಲೇ ಇದೀನಿ, ಹೋಗೋವರೆಗೂ ಜೊತೆಗೆ ಇರ್ತೀನಿ. ಏನು, ಹೋಗಿದ್ ಕೆಲ್ಸ ಆಯ್ತಾ? ಪಾರ್ಟಿ ಸಿಕ್ಕದ್ರ? ಎಲ್ಲಿ ಸಿಗ್ತಾರೆ? 5 ಇಯರ್ಸ್ ಇಂದ ಪ್ಯಾಲೇಸ್ ಅಲ್ಲಿ ಯಾರು ಇಲ್ಲ ಅಂತ ಹೇಳಿದ್ರಿ. ಬಟ್ ದಿಸ್ ಪ್ಯಾಲೇಸ್ ಇಸ್ ಫುಲ್ ಆಫ್ ಪೀಪಲ್. ಅವರೆಲ್ಲ ನಿಮ್ ಫಸ್ಟ್ ಕಸಿನ್ಸ್ ಅಂತೆ. ನಿಮ್ಮ ಅಪ್ಪನಗೋಸ್ಕರ ನನ್ನ ಅಪ್ಪನನ್ನೇ ಬಿಟ್ ಬಂದಿದ್ದೀನಿ. ನಾನೇ ಬೇಡ ಅಂತ ಬಿಟ್ಟಿರೋರ್ನ ನೀನೇನ್ ಸೇರ್ಸೋದ್ ಬೇಡ. ಮೊದ್ಲು ಅವ್ರನ್ನ ಖಾಲಿ ಮಾಡ್ಸು. ಮಾಮ್, ನಿಮ್ಗೆ ಅರ್ಥ ಆಗ್ತಿಲ್ಲ, 1 week ಅಲ್ಲಿ ಇಲ್ಲಿ ವೆಡ್ಡಿಂಗ್ ಇದೆ. ದಟ್ ಬದ್ರಿನಾಥ್ ಸ್ಟೋರಿ ಇಸ್ ಗೆಟಿಂಗ್ ಮ್ಯಾರಿಡ್. ಐ ಡೋಂಟ್ ಕೇರ್ ಇಫ್ ದೇರ್ ಇಸ್ ಎ ವೆಡ್ಡಿಂಗ್ ಆರ್ ಎ ಫ್ಯೂನರಲ್. ಜಸ್ಟ್ ಥಿಂಕ್ ಅಬೌಟ್ ಯುವರ್ ಡ್ಯಾಡ್ ಮಗ್ನೆ. ಓಕೆ ಓಕೆ ಓಕೆ, ಫೈನ್, ಲೆಟ್ ಮಿ ಥಿಂಕ್. ನಾನು ಏನಾದರೂ ಮಾಡ್ತೀನಿ ಬಿಡಿ, ಯು ಟೇಕ್ ಕೇರ್, ಬಾಯ್. ಹೇಗ್ ಖಾಲಿ ಮಾಡಿಸ್ತೀವೋ, ಎಷ್ಟ್ ಜನ ಇದಾರೆ ಅಂತ ಲೆಕ್ಕ ಹಾಕಿದ್ಯಾ? ಅವ್ರ ಸೈಜ್ ಗೊತ್ತಾ? ಅವ್ರ ಒಬ್ಬೊಬ್ರು ಒಂದೇ ಹಾಕಿದ್ರೆ ಎಷ್ಟಿ ಆಗ್ತೀಯ ಅಂದ್ರೆ ಸತ್ ಹೋಗ್ತೀಯ. ಓಹೋ, ಮತ್ ಹೇಗೆ? ಲೆಮಿ ಥಿಂಕ್ ಮ್ಯಾನ್, ಲೆಮಿ ಥಿಂಕ್. ಇನ್ನು ಎಷ್ಟ್ ಪ್ರಾಬ್ಲಮ್ಸ್ ಫೇಸ್ ಮಾಡ್ಬೇಕು? ದುಡ್ಡುಗೋಸ್ಕರ ನಿನ್ ದೊಡ್ಡ ಮಗನಿಗೆ ಫೋನ್ ಮಾಡಿದ್ರೆ ಎರಡನೇ ಮಗನ ಕೇಳು ಅಂತಾನೆ, ಎರಡನೇ ಮಗನಿಗೆ ಫೋನ್ ಮಾಡಿದ್ರೆ ದೊಡ್ಡ ಮಗನ ಕೇಳು ಅಂತಾನೆ. ನಾನೇನಾದ್ರೂ ಹುಚ್ಚನಾ? ಈಗ ನೀನೇ ಹೇಳು, ನಿನ್ನ ಏನ್ ಮಾಡು ಅಂತೀಯ? ನೀನೇನ್ ಹೇಳಿದ್ರೆ ಅದನ್ನೇ ಮಾಡ್ತೀನಿ. ನನಗೊಂದು ಅವಕಾಶ ಕೊಟ್ರೆ ನಾನು ಹೋಗಿ ಅವ್ರ ಹತ್ರ ಮಾತಾಡ್ಕೊಂಡು ಬರ್ತೀನಪ್ಪ. ಸರಿ, ಹೋಗ್ಬಿಟ್ಬಾ. ಆದ್ರೆ ಅವ್ರ ಜೊತೆ ನೀನ್ ಮಾತಾಡೋ ಅವಕಾಶನೇ ಇಲ್ಲ, ಯಾಕಂದ್ರೆ ಅವರಿಬ್ರನ್ನ ರಾತ್ರಿನ ಸಾಯಿಸ್ಬಿಟ್ಟೆ. ಮೇಲೆ ಹೋಗಿ ಮಾತಾಡು. ಹೋಗಿ ಬೇಗ ಬಂದ್ಬಿಡು. ಭಾಯ್ಜಾನ್ ಅಮೆರಿಕಾ ಇಂದ ಎನ್ ಆರ್ ಐ ಬಂದಿದ್ದಾನೆ, ನಮ್ಮ ಏರಿಯಾ ಉಳ್ಕೊಂಡಿದ್ದಾನೆ. ಸಾಲಿಡ್ ಪಾರ್ಟಿ ಭಾಯ್ಜಾನ್, ಸಾಲಿಡ್ ಪಾರ್ಟಿ.
ಈ ಬಿಹಾರ್ನ ಸಿಂಗಲ್ ಚಿಕ್ಕಲ್ ಕೊಂಡ್ಕೊಳ್ತಾನೆ. ದೇವ್ರಿದ್ದಾನೆ ಕಣೋ, ಒಬ್ಬನ್ನ ತಗೊಂಡು ಹೋಗಿ ಇನ್ನೊಬ್ಬನ್ನ ಕಳಿಸ್ಕೊಟ್ಟ. ಹೋಗೋ ಉಠಾಲೆ ಉಸ್ಕೋ. ಹ್ಯಾಪಿ, ನನಗೂ ಚಿಕನ್ ಹಾಕೆ. ನಮ್ ಹ್ಯಾಪಿ ಏನೋ ನಿನಗ್ ಕನೆಕ್ಟ್ ಆಗಿದ್ದಾಳೆ. ನೀವೇನು ಅನ್ಕೊಳ್ಳಿಲ್ಲ ಅಂದ್ರೆ ನಿಮ್ ಹತ್ರ ಒಂದ್ ವಿಷಯ ಕೇಳ್ಬೋದು. ನಿಮ್ಗೆ ಡೆಮೋಕ್ರಸಿ ಇದೆ. ನಿಮ್ ಮಾತು ಇಷ್ಟ ಆಯ್ತು. ನನ್ಗೆ ಯಾಕೆ ಇಷ್ಟೊಂದು ಸ್ಪೆಷಲ್ ಟ್ರೀಟ್ಮೆಂಟ್? ನನ್ನಲ್ಲಿ ಏನು ಇಷ್ಟ ಆಯ್ತು ನಿಮ್ಗೆ? ಒಂದೇ ಅಂದ್ರೆ ಹೇಳ್ಬೋದು, ಆದ್ರೆ ತುಂಬಾ ಇದ್ರೆ ಹೇಗ್ರಿ ಹೇಳೋಕಾಗತ್ತೆ? ಇನ್ನೇನ್ ಬೇಕು? ಪಚಡಿ ಬೇಕು, ನಾಳೆ ಮಾಡ್ಕೊಡ್ತೀನಿ. ನನ್ ಬಗ್ಗೆ ಅನುಷ್ಕಾ ಕೂಡ ಇಷ್ಟೊಂದು ಚಿಂತೆ ಮಾಡಿಲ್ಲ ಗೊತ್ತಾ? ಅನುಷ್ಕಾ ಯಾರು? ನಮ್ಮನೆ ಕೆಲಸದವರು. ನೀವು ನನ್ನ ನನ್ನಲ್ಲಿರೋ ಪ್ಲಸ್ ಪಾಯಿಂಟ್ ಏನು ಅಂತ ತಿಳ್ಕೋಬೇಕು. ಯಾವ್ದು ಸಿಗಲ್ಲ ಬ್ರೋ. Hi, babe. Gautam, is your dad in deep shit? Who said that? Illi Indian committee nalli yare ibru bheti aadru ide topic. Is it true? Everything will be all right, okay? Nan India ke bandi adike alva. Why are you shouting at me? I'm sorry. Whatever. We'll talk to you later. Bye. Yen bhaiya, bel belkane eno tension alidya? ನಮ್ ಡ್ಯಾಡ್ ಬಗ್ಗೆ ಯುಎಸ್ ಅಲ್ಲಿ ತುಂಬಾ ಬ್ಯಾಡ್ ಆಗಿ ಮಾತಾಡ್ತಿದ್ರಂತೆ. ಈ ಜಗತ್ತಿನ ಹಣೆ ಬರಣ ಎಷ್ಟು? ಕಾಲ್ಗೆ ಹಾಕೊಳ್ಳೋ ಚಪ್ಪಲಿನ ಎಸಿ ರೂಮ್ ಅಲ್ಲಿ ಇಡ್ತಾರೆ, ಹೊಟ್ಟೆಗೆ ತಿನ್ನೋ ತರಕಾರಿನ ರೋಡ್ ಅಲ್ಲಿ ಮಾರ್ತಾರೆ. ಹಾಗಂತ ಅದು ಜಾಸ್ತಿ ಅಲ್ಲ, ಇದು ಕಡಿಮೆ ಅಲ್ಲ, ಅದ್ರ ಬೆಲೆ ಅದ್ರದ್ದೆ. ಗುಡ್ ಮಾರ್ನಿಂಗ್ ಭಯ. ಗುಡ್ ಮಾರ್ನಿಂಗ್ ಕಳಲ್ಲ. ಏನ್ ಬೆಳಬೆಳಗನೆ ಬಂದ್ಬಿಟ್ಟಿದ್ಯಾ? ಭಯನ್ ಜೊತೆ ಬಿಸ್ನೆಸ್ ನೀನ್ ಮಾತಾಡೋಣ? ಏನು ಹಾಲಿ ಡೈರಿ ಏನಾದ್ರೂ ಇಡ್ತೀಯಾ? ನೀನಿರೋ, ನೀನ್ ಹೇಳೋ. ನಮ್ ಕಸಿನೆ ರೇವತ್ ಮೇಸ್ತ್ರಿ ಅಂತ, ರಿಯಲ್ ಎಸ್ಟೇಟ್ ಅಲ್ಲಿ ಕಿಂಗು, ಮೋತಿಹಾರದಲ್ಲಿ ಒಳ್ಳೆ ವೆಂಚರ್ ಹಾಕಿದ್ದಾನೆ. ತಗೊಳ್ಳಿ ನೋಡಿ, ನೀವ್ ಹೋಗಿ ಎರಡು ಫ್ಲಾಟ್ ತಗೋಬಹುದಲ್ವಾ? ಇವಾಗ ಪಡ್ತಿರೋ ಕಷ್ಟನ ಸಾಕು, ಇನ್ನು ಎರಡು ಹೊಸ ಫ್ಲಾಟ್ ಹಾಕು ಕತ್ತೆ. ಅದಲ್ಲ ಭಯ, ಅದು ತುಂಬಾ ಒಳ್ಳೆ ವೆಂಚರು. ಐದ್ ವರ್ಷದ ನಂತರ ಅಲ್ಲಿ ಏರ್ಪೋರ್ಟ್ ಕೂಡ ಬರುತ್ತೆ. ಆಗ ನಿನ್ನ ಭಯ್ಯನಿಗೆ ಹಾರ್ಟ್ ಪ್ರಾಬ್ಲಮ್ ಬಂದಿರುತ್ತೆ, ನೋಡೋದಕ್ಕೆ ಇರೋದಿಲ್ವಲ್ಲ. ನೀನು ಓಕೆ, ಈ ರೇವನ್ ಮೇಸ್ತ್ರಿ ನಾನು, ಈ ರಿಯಲ್ ಸೀನಿಯರ್. ಅವ್ನ್ ಏನೇನ್ ಬೇಕಾದ್ರೂ ಮಾರ್ಬೋದು, ಮಾರ್ತಾನೆ. ನೋಡು, ನಿಂಗೊಂದ್ ವಿಷಯ ಗೊತ್ತಾ? ಒಂದ್ಸರಿ ಶಂಕರಾಭರಣ ಪ್ಯಾಲೇಸ್ ಮಾಡೋದಕ್ಕೆ ಅಂತ ಪಾರ್ಟಿನ ಕೂಡ ಕರ್ಕೊಂಡ್ ಬಂದಿದ್ದ. ಆಗೇನಾಯ್ತು? ಭದ್ರಿ ಮಾವನ್ಗೆ ಬಿ ಪಿ ರೈಸ್ ಆಯ್ತು, ಪ್ಯಾಲೇಸ್ ಮಾರೋದಕ್ಕೆ ಇಟ್ಟಿದ್ದಕ್ಕೆ ಅವ್ನಿಗೆ ಸರಿಯಾಗಾಯ್ತು. ಜೀಸ್ ಮಾನ್, ನೀನ್ ಒಂದೆರಡು ಫ್ಲಾಟ್ ನ ತಗೊಂಡ್ರೆ ಫ್ಯೂಚರ್ ಅಲ್ಲಿ ನಮಗ್ ಸರಿ ಹೋಗುತ್ತೆ. ಬುದ್ಧಿಗೆ ಅವ್ನ ಹತ್ರ ನನ್ ಕರ್ಕೊಂಡು ಹೋಗ್ತೀಯಾ? ಎತ್ಕೊಂಡು ಕರ್ಕೊಂಡು ಹೋಗ್ತೀನಿ. ಚಿಂಪಾಂಜಿ ಮರಣ ಎತ್ಕೊಳ್ಳೋದಾಗಿರುತ್ತೆ. ಭಯ ತುಂಬಾ ಮಾತಾಡ್ತಾ ಇದ್ದಾನೆ. ನೀನ್ ರೆಡಿ ಆಗು. ಓಕೆ ಸರಿ ಭಯ. ನೀನ್ ನಿಜವಾಗ್ಲೂ ಆ ಫ್ಲಾಟ್ ನ ತಗೋತೀಯ? ನಾ ಹೋಗ್ತಿರೋದು ಪ್ಲಾಟ್ ನ ತಗೊಳಕಲ್ಲ, ಶಂಕರಾಭರಣನ ಮಾರೋದಕ್ಕೆ. ಭಯ ಮೊದ್ಲೇ ಆ ಏರಿಯಾ ಸರಿ ಇಲ್ಲ. ಬರೀ ಅಳಿ ಅಂದ್ರೆ ಇವನ್ ಲೈಟಿಂಗು, ಇವನ್ ಕೇಟರಿಂಗು, ಇವನ್ ಡೆಕೋರೇಟಿಂಗು, ಇವರೆಲ್ಲ ನಿಮ್ಗೋಸ್ಕರ ವೇಟಿಂಗ್. ಯಾಕೆ? ಈ ಪ್ಯಾಲೇಸ್ ಸರೋಜಾದೇವಿ ಅವ್ರದ್ದು, ಈ ಫ್ಯಾಮಿಲಿ ಸರೋಜಾದೇವಿ ಅವ್ರದ್ದು. ಸರೋಜಾದೇವಿ ಮಗನಾಗಿ ಈ ಮದ್ವೆ ಜವಾಬ್ದಾರಿನು ನೀವೇ ತಗೊಂಡ್ಬಿಟ್ರೆ ನೀನ್ ಆರಾಮಾಗಿರ್ತೀಯಾ? ಓಕೆ ಓಕೆ, ಕಂಟಿನ್ಯೂ ಕಂಟಿನ್ಯೂ. ಹೌದು ಅಳೆ, ಅಂದ್ರೆ ನಿನ್ನೆ ತನಕ ದೇವಿ ಮದ್ವೆ ಜವಾಬ್ದಾರಿನ ಅಣ್ಣ ನಮ್ಮಿಬ್ರಿಗೂ ವಹಿಸಿದ್ರು. ನಾನ್ ನಿಮ್ ಬದ್ರಿ ಮಾವ ಏನ್ ತಮ್ಮ, ಇವ್ ನನ್ ಬಾಮೈದ. ಪಾಟ್ನಾದಲ್ಲಿ ಒಂದು ಚಿಕ್ಕ ಟ್ರಾವೆಲ್ ಕಂಪ್ನಿಯಲ್ಲಿ ನಮ್ಮಿಬ್ರಿಗೂ ಕೆಲಸ. ಏನೋ ನಮ್ಮ ಸ್ಥಾಯಿಗೆ ತಕ್ಕಂತೆ ಒಂದು ಸ್ವೀಟು, ಒಂದು ಹಾಟು, ಒಂದು ಸಾರು, ಒಂದು ಮಜ್ಜಿಗೆ, ಇಷ್ಟರಲ್ಲೇ ಸರಿ ಮಾಡೋಣ ಅನ್ಕೊಂಡಿದ್ವಿ ಕ್ಯಾಟ್ರಿಂಗ್. ಆದ್ರೆ ಸರೋಜಾದೇವಿ ಮಗ ಬಂದ್ಮೇಲೆ ಮದ್ವೆ ರೇಂಜ್ ಬದಲಾಗದೆ ಹೋದ್ರೆ ಊರಲ್ಲಿ ಎಲ್ರು ನಮ್ಮ ಮುಖದ ಮೇಲೆ ಉಗಿದ್ ಬಿಡ್ತಾರೆ ಅಲ್ವೇನಾ? ಸೂಪರ್ ಕೇಳಿಸ್ಕೊಂಡ್ರಲ್ಲ, ಕೆಲಸ ಶುರು ಆಗಲಿ. ಮತ್ತೆ ಸ್ವಲ್ಪ ಅಡ್ವಾನ್ಸ್ ಅಮೆರಿಕಾ ಬಂದವರು ಅಡ್ವಾನ್ಸ್ ಕೊಡೋದಿಲ್ಲ ಕಣ, ಸಿಂಗಲ್ ಪೇಮೆಂಟ್. ಓಕೆ ಸರಿ, ಎಲ್ಲ ಒಟ್ಟಿಗೆ ಇಸ್ಕೊಂತೀವಿ. ಮದ್ವೆ ಜವಾಬ್ದಾರಿ ಜೊತೆಗೆ ಈ ಪ್ಯಾಲೇಸ್ ಜವಾಬ್ದಾರಿನೂ ಕೂಡ ತಗೊಂಡ್ರೆ ನಾನು ನೆಮ್ಮದಿಯಾಗಿ ಹೊರಟೋಗ್ತೀನಪ್ಪ. ನಿಮ್ ಡಿಮ್ಯಾಂಡ್ ಏನು ಹೇಳಿ ಅಜ್ಜಿ, ಹ್ಯಾಪಿಯಾಗಿ ಕಳ್ಸ್ಕೊಟ್ಬಿಡ್ತೇವೆ. ಹೇಳ್ರು, ಇಲ್ಲಿವರೆಗೂ ದೊಡ್ಡಪ್ಪನೇ ನಂಬ್ಕೊಂಡಿದೀವಿ, ಇವಾಗ ನಮ್ ಕಾಲ ಮೇಲೆ ನಾವು ನಿಂತ್ಕೋಬೇಕು ಅನ್ಕೊಂಡಿದೀವಿ. ಒಂದ್ ಲಾರಿ ಕೊಡಿಸ್ಬಿಟ್ರೆ ಸೆಟ್ ಆಗ್ಬಿಡ್ತೀನಿ. ನಾನೊಂದ್ ಮ್ಯಾರೇಜ್ ಬಿರೋಡ ಅನ್ಕೊಂಡಿದೀನಿ. ನೆಕ್ಸ್ಟ್ ನಾನ್ ಬ್ಯಾಂಗಲ್ ಶಾಪ್ ಇಟ್ಕೋತೀನಿ. ನಾನು ಸ್ಯಾರಿ ಅಂತ ಇಟ್ಕೋತೀನಿ. ಸರಿ, ನಾನ್ ನೋಡೋದಕ್ಕೆ ಹೇಗಿದ್ದೀನಿ, ಒಳ್ಳೆ ಬೇಕರಿ ಇಟ್ಕೋತೀನಿ. ಸುಮ್ನರಿ, ನಿಮ್ದೇನ್ ಗೋಳು? ಒಬ್ಬರ್ಗ್ ಮಾಡಿ ಇನ್ನೊಬ್ಬರ್ಗ್ ಮಾಡದೇ ಇರ್ತಾರ? ಎಲ್ಲರಿಗೂ ಮಾಡ್ತಾರೆ. ನಮ್ಮ ಊರಲ್ಲಿ ಒಂದ್ ಸಿನಿಮಾ ಥಿಯೇಟರ್ ಇಲ್ಲ. ಅದಕ್ಕೆ ನನಗೊಂದು ಮಲ್ಟಿಪ್ಲೆಕ್ಸ್ ಕಟ್ಕೊಟ್ರೆ ಅದಕ್ ನಮ್ ರಜೋ ಅಂತ ಹೆಸರಿಡ್ತೀನಿ, ರಜೋ ಮಲ್ಟಿಪ್ಲೆಕ್ಸ್. ಅಬ್ಬಾ, ಐಡಿಯಾ ಸೂಪರ್ ಆಗಿದೆ. ಅದು ಫುಲ್ ಆಗೋದಕ್ಕೆ ನಿಮ್ ಫ್ಯಾಮಿಲಿ ಸಾಕು. ಏನ್ ಬ್ರೋ, ಓಕೆನಾ? ಏಯ್, ಆಲ್ ಸ್ಯಾಂಕ್ಷನ್ಡ್, ಸಿಂಗಲ್ ಪೇಮೆಂಟ್, ಸಿಂಗಲ್ ಚೆಕ್.
What the fish was that, bro? Multiplexes, financial companies, bakeries, lorries. What am I? Ye nila bhaya. Palace maradike sool heltivi, promise maradivi. Nam kelsa mugud mele yaru helde ora bidtivi. Okay, now I got it. Hi. Elgadru hogtidira? Beda andira. Nimmallanta den nodi bidde anta ratri ella yochne madde. Bidu gita. You mean like find it? Haag bidogodalla. Level bidodu. What? You seriously love these guys? Hey, Nilsu. ನೀ ನೋ ನಿನ್ ಜೊತೆ ಮಾತ್ಕೊಳ್ಳೋ ಬೆಳಗ್ಗಿನ ಜಾವ ಅನ್ನೋದು ಏನೋ ತರ್ತಾ ಇತ್ತು ನಮ್ ಜೊತೆ ಬಂದ್ರೆ ಇವತ್ತು ನಿನ್ ಹತ್ರ ನನ್ ಮನ್ಸಿನ ಮಾತನ್ನೆಲ್ಲ ಹೇಳ್ಬೇಕು ಅಂತ ಅನ್ಕೊಂಡಿದೀನಿ ನಾನ್ ತುಂಬಾ ದಿನದಿಂದ ಕೇಳಿಸ್ಕೋಬೇಕು ಅಂತ ಇದೀನಿ ನೀನು ನನ್ ಬ್ರೈನ್ ನಲ್ಲಿ ವೈಬ್ರೇಷನ್ ಹೊಡ್ಸಿದ್ಯಾ ಹಾರ್ಟ್ ಅಲ್ಲಿ ಸುನಾಮಿ ಹೊಡ್ಸಿದ್ಯಾ ಪ್ರತಿ ಪಾರ್ಟ್ ಅಲ್ಲಿ ಪ್ರೀತಿ ಹುಟ್ಟಿಸಿದ್ಯಾ ಅಷ್ಟಕ್ಕ ಎಲ್ರು ನಾನು ಹುಟ್ಟಿರೋದ ವೇಸ್ಟ್ ಅಂತಾರೆ ಅಂತದ್ರಲ್ಲಿ ನಾನು ನಿನ್ನಲ್ಲಿ ಪ್ರೀತಿ ಹುಟ್ಟಿಸಿದಿನ ಐ ಲವ್ ಯು ಮತ್ತೆ ನಿನ್ ಫೀಲಿಂಗ್ ಏನು ಸಂತೆಯಲ್ಲಿ ಸಮೋಸ ಮಾರೋನ್ಗೆ ಸಮಂತ ಬಂದು ಐ ಲವ್ ಯು ಅಂತಂದ್ರೆ ಬೇಡ ಅಂತಾನ ಬೇಡ ಅಂತಾನ ಬೇಡ ಅಂತಾನ ಹೌದು ನೀನ್ ನನ್ನಲ್ಲಿ ಏನ್ ನೋಡ್ ಲವ್ ಮಾಡಿದ್ರು ಹೇಳ್ಬೇಕು ಅಂದ್ರೆ ನಿಮ್ಮಲ್ಲಿ ತುಂಬಾ ನೋಡಿದೀನಿ ಏನದು ಶಾಹಿದ್ ಕಪೂರ್ ತರ ಶಾರ್ಟ್ ಆಗಿ ರಣಬೀರ್ ಕಪೂರ್ ತರ ಸ್ಮಾರ್ಟ್ ಆಗಿ ಹೃತಿಕ್ ರೋಷನ್ ತರ ಹಾಟ್ ಆಗಿದ್ರ ನನ್ನಲ್ಲಿ ನಿನಗೆ ಇಷ್ಟು ಜನ ಕಾಣಿಸಿದ್ರ ನೀನೇನು ಅನ್ಕೊಳ್ಳಿಲ್ಲ ಅಂದ್ರೆ ನಿನಗೊಂದ್ಸಲ ಮುದ್ಕೊಡ್ಬೋದಾ ಅದೆಲ್ಲ ಅಮೆರಿಕ ಹೋದ್ಮೇಲೆನೆ ಅಮೆರಿಕ ಯಾಕೆ ಚಿಕ್ಕೋಳಿಂದ ಅಮೆರಿಕಕ್ಕೆ ಹೋಗ್ಬೇಕು ಅಂತ ಎಷ್ಟೋ ಕನ್ಸ್ಕೊಂಡಿದೀನಿ ನಾನು ಕನ್ಸ್ಕೊಂಡಿದೀನಿ ಜೋಕ್ ನಿಲ್ಸನ ನೀನ್ ಅಮೆರಿಕಾಯಿಂದಾನೆ ತಾನೇ ಬಂದಿರೋದು ಹೋಗಿದ್ರೆ ತಾನೇ ಬರೋದಕ್ಕೆ ಅಂದ್ರೆ ನೀನು ರಜ್ಜು ಅತ್ತೆ ಮಗ ಅಲ್ವಾ ಅಯ್ಯೋ ಏನ್ ಮಾತಾಡ್ತಾ ಇದ್ಯಾ ಬಂಗಾರ ಅಲ್ಲ ಸರೋಜ ಅತ್ತೆ ಮಗ ಗೌತಮ್ ನಾನು ಸರೋಜ ಅತ್ತೆ ಅವರ ಮಗನ ತರ ನನ್ನ ರಾಣಿ ನೀನು ನಿನ್ನ ರಾಜ ನಾನು ನನಗೆ ಮೋಸ ಮಾಡ್ತೀಯಾ ಪ್ರೀ ಕ್ಲೈಮ್ಯಾಕ್ಸ್ ಇವಾಗ ಮುಗಿತಾ ಕ್ಲೈಮ್ಯಾಕ್ಸ್ ಆಯ್ತು ಆಯ್ತು ಅಬ್ಬ ಸಿನಿಮಾ ಮುಗೀತು ಮತ್ತೆ ಏನೇ ರೋಲಿಂಗ್ ಇದೆ ಭಯ ಇಳಿ ಹೇ ಬ್ರೋ ಹ್ಯಾಂಗ್ ಔಟ್ ಇಂತ ಟೈಮಲ್ಲಿ ಚಿಲ್ಡ್ ಬೀರ್ ಕುಡಿದ್ರೆ ಚೆನ್ನಾಗಿರುತ್ತೆ ಫ್ರಿಜ್ ಅಲ್ಲಿ ಕೂತಿರೋ ಹಾಗಿರುತ್ತೆ ಯಾವ ಬೀರ್ ತರ್ಲಿ ಲೋಕಲ್ ಆ ನ್ಯಾಷನಲ್ ಆ ಇಂಟರ್ನ್ಯಾಷನಲ್ ಆ ಹೇಳು ಹೇಳು ಸಮಥಿಂಗ್ ಲೈಕ್ ಕರೋನಾ ಹೆನಿಕೆನ್ ಟ್ಯೂಬರ್ ಫಾರಿನ್ ಬೀರ್ ಯಾವ್ದಾದ್ರು ಪರವಾಗಿಲ್ಲ ಬ್ರೋ ಅಂತದೆಲ್ಲ ಪಾಟ್ನಾದಲ್ಲಿ ಇಲ್ಲಿ ಸಿಕ್ಕಲ್ಲ ಆಹಾ ಹಾಗಾದ್ರೆ ಕರೋನಾ ಬಿಯರ್ ತಗೊಂಬಾ ಪಾಟ್ನ ಹೋಗಿ ತರಬೇಕು ಹೌದು ಈ ಕರೋನಾ ಯಾಕೆ ಕರೋನಾ ಬಿಯರ್ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡೋಣ ಅಂತ ಪ್ಲಾನ್ ನೀನ್ ಇಲ್ಲಿ ಮದ್ವೆ ಕೆಲಸದ ಜೊತೆಗೆ ಫ್ಯಾಕ್ಟ್ರಿ ಪ್ಲಾನ್ ಮೇಲೆ ಕೂಡ ಬಂದಿದ್ಯಾ ಅಂತ ಆಯ್ತು ಅರ್ಥ ಆಯ್ತು ಚಿಟ್ಕೆಲ್ ಹೋಗಿ ಚಿಲ್ಡ್ ಬಿಯರ್ ಜೊತೆ ಬರ್ತೀನಿ ನೀನ್ ಹೋಗಿ ಮಾತಾಡೋ ನನ್ ಕಮಿಷನ್ ಹಣನ ಹಾಳು ಮಾಡ್ಬೇಡ ಕಸ್ಟಮರ್ ಗಾರ್ಡ್ ಕಸ್ಟಮರ್ ಏ ಗಾರ್ಡ್ ಆದ್ರೆ ಗಾರ್ಡ್ ಕಸ್ಟಮರ್ ಅಲ್ಲ ಹಾಯ್ ಐ ಆಮ್ ರೇವಂತ್ ಮಿಸ್ತ್ರಿ ರಿಯಲ್ ಎಸ್ಟೇಟ್ಸ್ ಆಫ್ ಬಿಆರ್ ಸ್ಟೇಟ್ ನಾನ್ ಮೀಡಿಯೇಟರ್ ಮಾತ್ರ ಅಲ್ಲ ಈ ಫೀಲ್ಡ್ ಅಲ್ಲಿ ಡಿಕ್ಟೇಟರ್ ಕೂಡ ನೀನು ರಜ್ಜೋ ಮಗ ಅಲ್ವಾ ಅಚ್ಚು ನಿಮ್ಮ ಅಮ್ಮನ ಹಾಗೆ ಇದೆಯಾ ನೈನ್ತ್ ಕ್ಲಾಸ್ ವರೆಗೂ ನಮ್ಮ ಇಬ್ರದ್ದು ಒಂದೇ ಬೆಂಚ್ ಟೆಂತ್ ಕ್ಲಾಸ್ ಅಲ್ಲಿ ನಿಮ್ಮ ಅಮ್ಮ ಬೆಂಚ್ ಬದಲಾಯಿಸಿದ್ರು ನಾನು ಓದು ಹಾಳಾಗೋಯ್ತು ತಗೊಳ್ಳಿ ನೂರ್ ಎಕರೆ ಸರಿ ಹೋಗತ್ತಾ ಇನ್ನೂರ ಎಕರೆ ಬೇಕಾ ನೂರ್ ಎಕರೆ ಯಾಕೆ ನಿನ್ ಬೀರ್ ಫ್ಯಾಕ್ಟರಿ ಇಡ್ತೀಯಾ ಅಂತ ಅವನ ಹತ್ರ ಹೇಳಿದ್ದನ್ನ ನಾನು ಕೇಳಿಸ್ಕೊಂಡೆ ಕಣಪ್ಪ ಆಕ್ಚುಲಿ ನೂರ್ ಎಕರೆ ಸಾಕು ಇಟ್ಸ್ ಎನಫ್ ಯಾ ನೋಡಪ್ಪ ನಿನಗೆ ಸರಿ ಹೊಂದೋ ಫ್ಲಾಟು ಸಿಂಗಲ್ ಬಿಟ್ಟು ಸಿಂಗಲ್ ಓನರು ನಿನಗೆ ಇಷ್ಟ ಆದ್ರೆ ಹೇಳೋ ಇಮ್ಮಿಡಿಯೇಟ್ ರಿಜಿಸ್ಟ್ರೇಷನ್ ಹೌದು ಬೀರ್ ಫ್ಯಾಕ್ಟರಿ ಇಡಬೇಕು ಅಂದ್ರೆ ಮಿನಿಮಮ್ 100 ಕೋಟಿ ಆಗತ್ತಲ್ವಾ ಎಸ್ ಎಸ್ ಆಗುತ್ತೆ ವಿತ್ ಫ್ಯಾಕ್ಟರಿ ಲ್ಯಾಂಡ್ ಯೂನಿಟ್ ಇನ್ನು ನನಗೆ ಬಿಟ್ಬಿಡು ನಿನ್ ಮನೆಗೆ ಹೋಗಿ ಊಟ ಮಾಡಿ ಮಲ್ಕೋ ನಾಳೆ ಬೆಳಗ್ಗೆ ನೀನ್ ಹೇಳೋ ಅಷ್ಟೊತ್ತಿಗೆ ಆ ಓನರ್ ನ ಒದ್ದು ಹೇಳ್ಕೊಂಡ್ ಬಂದ್ ನಿನ್ ಮುಂದೆ ನಿಲ್ಲಿಸ್ತೇನೆ ಓಕೆ 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 ಕಮ್ ಚಿಲ ಈ ಲ್ಯಾಂಡ್ಸ್ ಓಕೆ ನಮ್ ಮೋತಿಹಾರಿಯಲ್ಲಿ ಈ ಬಿಲ್ಡಿಂಗ್ಸ್ಗೆ ಪ್ಯಾಲೇಸಸ್ಗೆ ಏನ್ ಮಾರ್ಕೆಟ್ ಇದೆ ಅಂತ ಎಲ್ಲಿ ಅಂತ ಬಂಗ್ಲೆ ಪ್ಯಾಲೇಸ್ ಏನೂ ಇಲ್ಲ ಇರೋದ್ ಒಂದ್ ಶಂಕರಭರಣ ಪ್ಯಾಲೇಸ್ ಅದ್ರ ಬಗ್ಗೆ ಕೇಳಿದ್ರೆ ನಂಗೆ ಭಯ ಆಗತ್ತೆ ವೈ ಉದಯ್ ಸಿಂಗ್ ಅಂತ ಜೋಧ್ಪುರಲ್ಲಿ ರಾಜ್ಪುತ್ ಅವ್ರಿಗೆ ನಿಮ್ ಪ್ಯಾಲೇಸ್ ತುಂಬಾ ಇಷ್ಟ ಆಗೋಯ್ತು ಫ್ಯಾನ್ಸಿ ರೇಟ್ ಕೊಡ್ತಗೊಳ್ಳೋದಕ್ಕೂ ರೆಡಿ ಆಗ್ಬಿಟ್ಟ ನಿಮ್ ಮಾವ ಫೈರ್ ಆದ ಅದಾದ್ಮೇಲೆ ಎಷ್ಟೋ ಪ್ಯಾಲೇಸ್ ನ ತೋರಿಸ್ದೆ ಸನ್ನಿ ಲಿಯೋನಿನ ನೋಡಿದ್ಮೇಲೆ ತುಂಬಾ ಅಂದವಾಗಿರೋ ಸೋನಾಕ್ಷಿ ಸಿನ್ಹಾ ಎಲ್ಲಿ ಇಷ್ಟ ಆಗ್ತಾಳೆ ಇವಳು ಬಾರ್ನ್ ಸ್ಟಾರ್ ಅವಳು ಪೋರ್ನ್ ಸ್ಟಾರ್ ಆ ಬಯರ್ ಇಸ್ಕೊಡ್ತೀನಿ ಅಂದ 10 ಕೋಟಿಗೆ ಪ್ರಿಪೇರ್ ಆಗಿದ್ದ ಗಟ್ಟಿಯಾಗಿ ಮಾತಾಡಿದ್ರೆ ಇನ್ನೂ 2 ಕೋಟಿ ಕೊಡ್ತಾ ಇದ್ದ 10 + 2 = 2 ಮಿಲಿಯನ್ ಆ ಪಾರ್ಟಿ ಇನ್ನೂ ರೆಡಿ ಆಗಿದಾನ ರೆಡಿ ಇದಾನೆ
ನಮ್ ಬಾವಂಗೆ ಮೋಸ ಮಾಡಕ್ ನೋಡ್ತಿದ್ಯಾ? ಸಾರಿ ಬಾವ, ನನ್ ಕಸಿನ್ಸ್ ಕನ್ಫ್ಯೂಸಿಂಗ್ ಮಾಡಿದ್ರು. ಆ ಸೊಟ್ಟ ಮುಖದ ಅವನ ಬಾವ ಅಂತ ರಾಂಗ್ ಲೀಡಿಂಗ್ ಮಾಡಿದ್ರು. ಇಷ್ಟಕ್ಕೂ ಅವನೇನೇನ್ ಮಾಡ್ದೆ? ಪಾಟ್ನಾಗೆ ಪಾರ್ಸೆಲ್ ಮಾಡ್ಬಿಟ್ಟೆ. ಮತ್ತಿನ್ನೇನು, ಅಲ್ಲಿ ಇಲ್ಲಿ ಕೈ ಹಿಡ್ಕೋತಿದ್ದ ಬಾವ ಮುತ್ತಬೇಕಂತಿದ್ದರೆ ಅವನ್ಗೆ ಮೋತಿ ಮೇಲೆ ಒಂದು ಗುದ್ದು ಕಳ್ಸಿದೀನಿ. ಸಾಯಿಸ್ಬೇಕಿತ್ತು. ಆದ್ರೆ ನೀನೇನಿಲ್ಲಿ ಬಾವ, ಇವ್ನು ಶಂಕರಾಭರಣಂ ಪ್ಯಾಲೆಸ್ ನ ಮಾರಿ ಎಲ್ಲರನ್ನೂ ಬೀದಿಗೆ ಬರೋ ತರ ಮಾಡ್ಬೇಕು ಅಂತಿದ್ದ ಬಾವ. ಅವಾಗ್ಲೇ ಹೊಡಿಬೇಕು ಅನ್ಕೊಂಡಿದ್ದೆ. ನೋಡು ಮಿಸ್ತ್ರಿ, ನಿಜವಾದವನ ನಮ್ ಬಾವಾನೇ. ಅವನಿಗೆ ಬಿಟ್ಟು ಇನ್ಯಾರಿಗೂ ಮಾರೋ ಹಕ್ಕಿಲ್ಲ. ತಪ್ಪಾಗೋಯ್ತು ಅಂತ ಹೇಳದ್ನಲ್ಲ ಹ್ಯಾಪಿ, ಕಾಲ್ ಹಿಡ್ಕೊಂತ್ಯಾ? ಹ್ಮ್, ಸರಿ ಸರಿ, ಸಿಕ್ಕಿದಾನೆ ಅಂತ ನಮ್ ಬಾವನ್ನ ದೋಚ್ಬೇಡ. ಬೀರ್ ಫ್ಯಾಕ್ಟ್ರಿಗೆ ಸೂಪರ್ಸ್ ಆಗಿರೋ ಲ್ಯಾಂಡ್ ತೋರಿಸ್ಬೇಕು. ಬಿಯರ್ ಫ್ಯಾಕ್ಟ್ರಿ ಬಗ್ಗೆ ನಿನಗೆ ಗೊತ್ತು? ನನ್ಗೆಲ್ಲ ಗೊತ್ತು ಬಾವ, ಆ ಮೋಟು ನಂಗೆಲ್ಲ ಹೇಳ್ದ. ಸಾರಿ ಬಾವ, ಬೀರ್ ಫ್ಯಾಕ್ಟ್ರಿ ಇಡೋ ರೇಂಜ್ ನಿಂದು ಖಾಲಿ ಬೀರ್ ಸೀಸ ಮಾರೋ ಫೇಸ್ ಒಂದು ಕರಿ ಮೋತಿ, ಅವನ್ನ ಬಾವ ಅನ್ಕೊಂಡಿದ್ದೆ. ಇಟ್ಸ್ ಓಕೆ ಹ್ಯಾಪಿ, ಕೂಲ್. ಬಾವ ಬಾವ ಬಾವ, ನಿಲ್ಸು ನಿಲ್ಸು. ಶಾಂತಿ ದೀದಿ, ಮಂಜು ದೀದಿ, ಶಾರದಾ ಆಂಟಿ, ನನ್ ಬಾವ ನಮ್ಮ ಊರಲ್ಲಿ 100 crore ಬೀರ್ ಫ್ಯಾಕ್ಟ್ರಿ ಇಡ್ತಿದ್ದಾರೆ. ಕರೋನಾ ಬೀರ್. ಕರೋನಾ ಬೀರ? ಹಾಗಾದ್ರೆ ಓಪನಿಂಗ್ ಗೆ ಕರೀನಾ ಬರ್ತಾಳ? ಸಲ್ಮಾನ್ ಕೂಡ ಬರ್ತಾ ನಿನ್ ಮುಖಕ್ಕೆ. ನಡಿ ಬಾವ. ಏ ಬಾವ, ಇಲ್ಲಿ ನಿಲ್ಸು, ಇಲ್ಲಿ ನಿಲ್ಸು ಬಾವ. ಏ ಚೋಟು ರಮೇಶ್, ಶ್ರೀಕಾಂತ್, ಬನ್ನಿ ಬನ್ನಿ ಬನ್ನಿ. ನನ್ ಬಾವ ಇಲ್ಲಿ 100 acres ಬೀರ್ ಫ್ಯಾಕ್ಟ್ರಿ ಕಟ್ತಾನೆ. ಅದು 100 crore ಕರೋನಾ ಬೀರ್, ಫಾರಿನ್ ಬೀರ್. ಕೇಳಿದ್ರ ನೀನ? ಏ ನೀನಿರ್ ಬಾವ, ನಿಂಗೇನು ಅರ್ಥ ಆಗಲ್ಲ. ಎಲ್ರು ಹೇಳಿ ಕರೋನಾ. ಭಯ ಬ್ರೋ, ಅಯ್ಯೋ ಓಕೆ. ಇಷ್ಟು ದಿನ ನನ್ನಲ್ಲಿ ಏನ್ ನೋಡಿದ್ಲು ಏನ್ ನೋಡಿದ್ಲು ಅಂತ ಕೇಳ್ತಾ ಇದ್ದೆ, ಆದ್ರೆ ನನ್ನಲ್ಲಿ ನಿನ್ನನ್ನು ನೋಡಿದಾಳೆ ಅಂತ ಇವಾಗ ಅರ್ಥ ಆಯ್ತು ಭಯ. ನಾನು ಪಾಟ್ನ ಹೋಗ್ತಾ ಇದ್ದೀನಿ. ಹೌದು, ನೀನು ಆ ಮಿಸ್ತ್ರಿನ ಭೇಟಿ ಮಾಡ್ದ? ನೋಡ್ದೆ. ಆ ಭಯ ನೀನು ಪ್ಯಾಲೆಸ್ ತೊಳ್ಕ ರೆಡಿ ಆಗಿದ್ದೀನಂತೆ. ಆ ವಿಷಯ ಗೊತ್ತಾದ್ರೆ ಇವ್ರು ಹೊಡಿಯೋದಕ್ಕೆ ರೆಡಿ ಆಗಿರ್ತಾರೆ. ಅದ್ ನಂಗೆ ಗೊತ್ತು ಬ್ರೋ. ಮದ್ವೆ ಆಗ್ತಿದ್ದ ಹಾಗೆ ಸೈಲೆಂಟ್ ಆಗಿ ಪ್ಯಾಲೆಸ್ ನ ಮಾರಿ ಅಮೆರಿಕಾಗ ಹೋಗ್ಬಿಡು. ಅಲ್ಲಿವರೆಗೂ ಅನುಮಾನ ಬರ್ದಿರೋ ತರ ನಡ್ಕೊ. ಎಲ್ರ ಜೊತೆ ಒಂದಾಗು, ಪ್ರತಿ ವಿಷಯದಲ್ಲೂ ಮಜಾ ಮಾಡು. ಕಣ್ಣು ಕಣ್ಣು ಕಲೆದಾಗ ತಡೆಯೇನುಂಟು ನಮಗೀಗ, ಪ್ಯಾರ್ ಕಿಯಾ ತೋ ಡರ್ನಾ ಕ್ಯಾ ಮನಸೆ ಕೊಟ್ಟಾಗ. ಹುಡುಗ ಮನಸ್ಸು ಸೆಳೆವಾಗ ನಿದ್ರೆ ಬಾರದು ನನಗೀಗ, ಕಣ್ಣಲ್ಲೇನು ಕೊಲ್ಲೋಕೇನೆ ಬಂದೆಯ ನೀನೀಗ. ನಾನು ಹೈ ವೋಲ್ಟೇಜ್ ಬಿಜಲಿ, ಮನೆಗೆ ಪ್ಯಾರಿ ಕರ್ನಿಕಲಿ, ಇದೆಯಲ್ಲಿರುವ ನಿನ್ನ ಸೇರಲಿ. ಸಡ್ಡೆ ನಾಲ್ ಸಡ್ಡೆ ನಾಲ್ ಮಾಡೋಣ ಪಾಠ ಮಾಡಿ, ಎಲ್ಲ ಜೋರಾಗೊಮ್ಮೆ ಢೋಲ್ ಬಾಜೆ ಶುರುವಾಗಿ ಕಮ್ಮ. ಸಡ್ಡೆ ನಾಲ್ ಸಡ್ಡೆ ನಾಲ್ ಮಾಡೋಣ ಪಾಠ ಮಾಡಿ, ಎಲ್ಲ ಜೋರಾಗೊಮ್ಮೆ ಢೋಲ್ ಬಾಜೆ ಶುರುವಾಗಿ ಕಮ್ಮ. ಯುರೋಪಿಂದ ಬಂದ ಪರದೇಶಿ ಊರಿಗೆ ಬಂದ ಮೇಲೆ ನಾವು ಕೂರ್ಸಿ, ಅಂಗ್ರೇಜಿ ಹುಡುಗನಿಗೆ ಅಚ್ಚ ಕನ್ನಡದ ಸೊಗಡನೆಲ್ಲವ ತಿಳಿಸಿ. ಬೇಬಿ ಡೋಂಟ್ ಯು ಗೋ ಕ್ರೇಜಿ, ಮನಸೆ ನೋಡು ಹಂಬಿ ಹೇ ಕ್ರೇಜಿ, ದುನಿಯಾನೆ ಸುತ್ತಿ ನಮಗಾಗಿ ಬಂದ ಎಲ್ಲ ಗಡಿಯನ್ನು ಸರಿಸಿ. ಹುಟ್ಟೋ ಪ್ರೀತಿಗೆ ಎಂದಿಗೂ ಮುಪ್ಪೆ ಇಲ್ವಂತೆ, ಪ್ರೀತಿ ಬಿದ್ದರೆ ತಪ್ಪೆ ಇಲ್ವಂತೆ. ಸಡ್ಡೆ ನಾಲ್ ಸಡ್ಡೆ ನಾಲ್ ಮಾಡೋಣ ಬಾತ ಮಾಡಿ, ಎಲ್ಲ ಶುರುವಾಗಿ ಕಮ್ಮ.
ಮಗುಗೆ ಸಿಗ್ನಲ್ ಕೊಟ್ಟು ಕರಿತಾಳೆ, ಚಿನರಿ ತೀಸಿ ಬಳಿಗೆ ಸೆಳಿತಾಳೆ, ಎದಿಲ್ದ ಮಾಮಲ ಅಂತ ಹಾಡಲ ಅಂದು ಜಾರಿ ಬರುತ್ತಾಳೆ. ಸ್ವಲ್ಪ ಜಾಸ್ತಿ ಆಯ್ತು ಅನಿಸಿಲ್ವಾ, ಮುಖವ ಕನ್ನಡಿಯಲ್ಲಿ ಕಂಡಿಲ್ವ, ಕರೆಂಟ್ ನಾನು ಬರಬೇಡ ನೀನು ಸರ ಹಂಸೆ ಬಚ್ಕೆ ತೋರಹೆನ ಅಂತ ಮಾತಿಗೆ ಸೋತರೆ ಹೃದಯ ಕೊಡ್ತೀಯ. ಇನ್ನು ಸಾಕು ಈ ಆಟವು ಅಜಮಹಿಯ, ಸಡ್ಡೆ ನಾಲ್ ಸಡ್ಡೆ ನಾಲ್ ಮಾಡೋಣ ಬಾದ ಮಾಡೆಲ್ಲ ಜೋರಾಗೊಮ್ಮೆ ಗೋಲ್ ಬಾದೆ ಶುರುವಾಗಿ ಕಮ್ಮ, ಸಡ್ಡೆ ನಾಲ್ ಸಡ್ಡೆ ನಾಲ್ ಮಾಡೋಣ ಬಾದ ಮಾಡೆಲ್ಲ ಜೋರಾಗೊಮ್ಮೆ ಗೋಲ್ ಬಾದೆ ಶುರುವಾಗಿ ಕಮ್ಮ. ಎನ್ಐಆರ್ ಒಬ್ಬ ಮೋತಿಹಾರಕ್ ಬಂದಿದ್ದಾನೆ, 100 crore ಹಾಕಿ ಬೀರ್ ಫ್ಯಾಕ್ಟರಿ ಓಪನ್ ಮಾಡ್ತಾನಂತೆ. ಗೀತಾ ಜೀ ದೀದಿ, ನಾನು ಹೋಗಿ ಕನ್ಫರ್ಮ್ ಮಾಡ್ಕೋತೀನಿ, ಟೈಮ್ ನೋಡಿ ಎತ್ಕೊಂಡು ಬರ್ತೀನಿ. ಜಸ್ಟ್ ವಾಚ್. Hi mom. Hi Kano. Where are you? ಯಾವ ಪ್ಲೇಸ್ ಅದು? ಬ್ರೂಕ್ಲಿನ್ ಅಲ್ಲಿ ಲಿಂಡಾ ಅವರ ಅಪಾರ್ಟ್ಮೆಂಟ್ ಗೆ ಬಂದಿದೀವಿ. ಅಷ್ಟಕ್ಕೂ ನೀನ್ ಏನ್ ಮಾಡ್ತಿದ್ಯಾ ಅಲ್ಲಿ? ಯೆಸ್ಟರ್ಡೇ ನೈಟ್ ವಾಸ್ ಸಂಗೀತ್ ಮಾಮ್, ಸೋ ಮಚ್ ಡಾನ್ಸ್ ಅಂಡ್ ಮಸ್ತಿ. ಅಂಕಲ್ಸ್ ಆಂಟೀಸ್ ನಾವೆಲ್ಲರೂ ಸೇರಿ ಫ್ರೀಕ್ ಔಟ್ ಮಾಡಿದ್ವಿ ಗೊತ್ತಾ? ಸೋ ಹೋದ ಕೆಲಸ ಪಕ್ಕಕ್ಕಿಟ್ಟು ಸಂಗೀತ ಪಾರ್ಟಿ ಅಂತ ಎಂಜಾಯ್ ಮಾಡ್ತಾ ಇದೀಯ ಅಲ್ವಾ? ಪಾಕೆಟ್ ಅಲ್ಲಿ 1 rupee ಇಲ್ಲ, ವಾಟ್ ಎಂಜಾಯ್ಮೆಂಟ್. ಸರಿ, ಐ ಟಾಕ್ ಟು ಲೇಟರ್, ಬೈ. ಜೇಬಲ್ 1 rupee ಇಲ್ವಾ? ಮತ್ತೆ ಬೀರ್ ಫ್ಯಾಕ್ಟರಿ 100 crore ಬಿಯರ್, ಮನೆಯವ್ರಿಗೆಲ್ಲರಿಗೂ ಶಾಪ್ ಹಾಕೊಡ್ತೀನಿ ಅಂದಿದ್ಯಂತೆ. ಎಲ್ಲರಿಗೂ ಮೋಸ ಮಾಡ್ಬೇಕು ಅನ್ಕೊಂಡಿದ್ಯಾ? ಯಾಕೆ ನಗ್ತಿದ್ಯಾ? ಯು ಆರ್ ರೈಟ್, ನನ್ನ ಹತ್ರ 1 rupee ಇಲ್ಲ, ಬಿಕಾಸ್ ನನ್ನ ಹತ್ರ ಡಾಲರ್ಸ್ ಇದೆ. ಯಾ, ಅಮೆರಿಕಾಲಿ ಬಿಲಿಯನ್ಸ್ ಆಫ್ ಡಾಲರ್ಸ್, ಆದ್ರೆ ಡಾಲರ್ಸ್ ನ ರುಪೀಸ್ ಕನ್ವರ್ಟ್ ಮಾಡಿ ತರೋದಕ್ಕೆ 100 ಪರ್ಮಿಷನ್ಸ್, ರಿಸರ್ವ್ ಬ್ಯಾಂಕ್, ಕಸ್ಟಮ್ಸ್, ಯು ನೋ ವಾಟ್ ಐ ಆಮ್ ಸೇಯಿಂಗ್ ರೈಟ್? ಅದು ಅಲ್ಲದೆ ಬಿಯರ್ ಫ್ಯಾಕ್ಟರಿ ಲೆಂಗೆ 10 lakh ಅಡ್ವಾನ್ಸ್ ಕೊಡು ಅಂತ ಮಿಸ್ತ್ರಿ ಕೇಳ್ತಿದ್ದೀನಿ ಗೊತ್ತಾ? ನಾನು ದುಡ್ಡಿಲ್ಲಿಂದ ತರಲಿ? ಅದನ್ನ ಮೊದ್ಲೇ ಹೇಳೋದಲ್ವಾ ಬಾಬಾ, ಈಗ ನನ್ನ ಹ್ಯಾಪೀಸ್. ಪಂಚಾಯತಿ ಪ್ರೆಸಿಡೆಂಟ್ ನಿನ್ನ ಬರೋಕ್ ಹೇಳಿದಾನೆ, ನಿನ್ಗೋಸ್ಕರ ಅಲ್ಲೆಲ್ಲರೂ ವೇಟಿಂಗ್. ಬಂದ್ರೆ ಗೊತ್ತಾಗುತ್ತೆ ಬಾಬಾ. ಕಮ್ ಹ್ಯಾಪಿ. ನಾನು ಕೂಡ ಹೊಸ ಬಿಸ್ನೆಸ್ ಹೆಂಗ್ ಇಡ್ಬೇಕು ಅಂತ ಅನ್ಕೋತಿದ್ದೀನಿ, ಅದೇನು ಅಂತ ನಾಳೆ ಹೇಳ್ತೀನಿ. ಡೀಸೆಲ್ ಖಾಲಿ ಆಯ್ತು. ಬೆಳಗ್ಗೆನೆ ಡೀಸೆಲ್ ಹಾಕ್ಸು ಅಂತ 100 rupees ಕೊಟ್ಟನಲ್ಲೋ. 30 rupees ನಿಮ್ಗೆ ಸಿಗರೇಟ್ ಪ್ಯಾಕ್ ತಂದೆ, 20 rupees ನಾವು ಟಿಫನ್ ತಿಂದ್ವಿ, 10 rupees ಕೇಳ್ದ ಅಂತ ಅವನು ಕೊಟ್ಟೆ, 20 rupees ಟೋಲ್ ಟ್ಯಾಕ್ಸು. ಹೋಗ್ತಾ ಇದ್ದಾನೆ ಕಣೋ, 100 crore. ನೀ ಟೆನ್ಷನ್ ಮಾಡ್ಕೋಬೇಡ, ನಾನಿದ್ದೀನಿ, ಮಾಡ್ತೀನಿ ನೋಡಿ. ಈಗ 100 crore ಏನ್ ಮಾಡ್ತಾ ಇದ್ದಾನೋ ಇವನು? ಹಲೋ ಭಯ್ಯ, ಒಂದ್ ನಿಮಿಷ. ಮೀ? ಹಾ, ನೀವೇ ಬನ್ನಿ 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 ಬಾಬಾ ನೋಡೋಣ. ಆಯ್ತ, ಅವ್ರು ಬರ್ತಾ ಇದಾರೆ, ಬನ್ನಿ ಬನ್ನಿ. ಯಾಕೋ ಕರ್ತೆ ಅವ್ರನ್ನ? ಕಿಡ್ನಾಪ್ ಮಾಡಕ್ಕೆ ಬಾಯ್ ಸಾಬ್, ಇನ್ನೇನಕ್ಕೆ ಬಂದಿದ್ವಿ? ಕಿಡ್ನಾಪ್ ಮಾಡಿ ಯಾವ್ದ್ರಲ್ಲಿ ಕರ್ಕೊಂಡು ಹೋಗ್ತೀಯೋ? ಬಂದ್ಬಿಟ್ರು. ಯು ಗೈಸ್ ಕಾಲ್ ಮೀ, ನಮ್ ಗಾಡಿಯಲ್ಲಿ ಡೀಸೆಲ್ ಆಗೋಯ್ತು ಅಂತ ಹೇಳೋಣ ಅಂತ. ನಿಮ್ ಗಾಡಿಯಲ್ಲಿ ಡೀಸೆಲ್ ಖಾಲಿ ಆದ್ರೆ ನಮ್ ಬಾಬಂಗೆ ಏನ್ ಸಂಬಂಧ? ಲಿಫ್ಟ್ ಹೌ ಆಕ್ಚುಲಿ, ಅದೇನಂದ್ರೆ ಗಾಡಿಲಿ ಡೀಸೆಲ್ ಇಲ್ಲ, ಜೋಬಲ್ಲೂ ದುಡ್ಡು ಇಲ್ಲ, ಕೇಳೋದಕ್ಕೆ ಬಾಯ್ ಇಲ್ಲ. ಎಷ್ಟಾಗುತ್ತೋ ನೀವು ಅಷ್ಟು ಕೊಟ್ರೆ ಆಮೇಲೆ ಆಮೇಲೆ ಪೇಮೆಂಟ್ ಅಲ್ಲಿ ಕಟ್ ಮಾಡ್ಕೋ. ಏನ್ ಬೇಸ ಕಟ್ಟ? ಯಾವ್ದ್ರಿಂದ? ಪಾಗಲ್ ಹೇ ಪಾಗಲ್, ನೀನ್ ಅಮೆರಿಕಾಯಿಂದ ಬಂದಾಗ್ನಿಂದ ಎಲ್ಲರೂ ನಿನ್ನ ಬೇಳ್ಕೊಳ್ಳೋರೆ. ಅದು ನೋ 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 ಸರ್, ಏನೋ ಸ್ವಲ್ಪ ಬಿಸಾಕು ಬಾವಾ. ತೋಳಿ, ಇಂಥ ಸಂದರ್ಭಕ್ಕೆ ಈಗೋ ಬೇಡ, ಇಲ್ದವ್ ಮಾಡಕ್ ಹೋದ್ರೆ 30 kilometers ತಳ್ಕೊಂಡು ಹೋಗ್ಬೇಕು. ಈಸ್ಕಳಿ ಈಸ್ಕಳಿ ಹಿಂದೆ.
ಥ್ಯಾಂಕ್ ಯು. ಅಪ್ಪ ಭಿಕ್ಷೆ ಬೇಡೋರ್ಗು ಇಂಗ್ಲಿಷ್ ಬೇರೆ. ಭಿಕ್ಷಕ ಅಂದ್ಕೊಂಡು ಭಿಕ್ಷಕನ ಹ್ಯಾಪಿ ಪಂಚಾಯತಿ ಅವ್ರಿಗೆ ನನ್ನ ಹತ್ರ ಏನ್ ಕೆಲ್ಸ ಇದೆ? ಅಮೆರಿಕದವ್ರ ಜೊತೆ ಎಲ್ಲರಿಗೂ ಕೆಲಸ ಇರುತ್ತೆ ಬಾವಾ. What the hell? ಎದಳೆ ಎದಳೆ. ಹೇ ಬ್ಯಾಂಡ್ ಮಾಡ್ತೀರೋ? ನಮಸ್ತೆ ಗೌತಮ್ ಬಾಬು. ನಮಸ್ತೆ ಸಸುರ. ವೆಲ್ಕಮ್ ಟು ವಾಟ್ ಇಸ್ ದಿಸ್ ಬಾಪಾ? ನಮಸ್ತೆ. ಇಟ್ಸ್ ಓಕೆ ಇಟ್ಸ್ ಓಕೆ. ನಮ್ಮೂರ ಮಗಳು ಸೇರಿದಳು ಅಮೇರಿಕದ ಒಡಲು. ಅವಳಿಗೆ ಹುಟ್ಟಿದ್ದು ಬಂಗಾರದ ಕಂದ. ನಮಗೆ ತಿನ್ನೋದಿಕ್ಕೆ ಇಲ್ಲ ತುತ್ತು ಅನ್ನ. ನಮ್ಮ ನೋವು ಹೇಳ್ಕೊಳ್ಳೋದಕ್ಕೆ ಯಾರೂ ಇಲ್ಲ ಅಣ್ಣ. ಅದಕ್ಕೆ ನಮಗೆ ಕೊಡೋದಕ್ಕೆ ಬಂದಿದ್ದಾನೆ ತುತ್ತು ಅನ್ನನ ಅಣ್ಣ. ನಿಶಬ್ದ ನಿಶಬ್ದ. ನಮ್ ರಜೋದೇವಿ ಮಗ 25 ವರ್ಷ ಆದ್ಮೇಲೆ ನಮ್ಮೂರಿಗೆ ಬಂದಿರೋದು ನನಗೆ ತುಂಬಾನೇ ಸಂತೋಷ ಆಗ್ತಾ ಇದೆ. ಅದಕ್ಕಿನ ಸಂತೋಷ ಅಂದ್ರೆ 100 ಕೋಟಿ ಖರ್ಚು ಮಾಡಿ ಇಲ್ಲಿ ಬಿಯರ್ ಫ್ಯಾಕ್ಟರಿ ಇಡ್ತಾ ಇರೋದು. ಅದಕ್ಕೆ ಫ್ಲವರಿಂಗ್, ವಿಸಲಿಂಗ್, ಬ್ಯಾಂಡಿಂಗ್, ಹನಿ ಟೀ. ಆ ಬಿಯರ್ ಹೆಸರೇನು ಹೇಳಿ ನೋಡೋಣ. ಅಮ್ಮ ಹ್ಯಾಪಿ ಬೇಟಿ, ನಮ್ಮ ಊರಿಗೋಸ್ಕರ ನಿಮ್ ಭಾವನ ಹತ್ರ ಸ್ವಲ್ಪ ಕೇಳ್ಬೇಕು ಅಂತ ಇದೀವಿ. ಕೇಳಿ ಕಾಕ. ಇಲ್ಲಿ ಹೆರಿಗೆ ಆಸ್ಪತ್ರೆ ಇಲ್ದೆ ನಮ್ ಹೆಣ್ಮಕ್ಳು ತುಂಬಾ ಕಷ್ಟ ಪಡ್ತಾ ಇದಾರೆ. ವಾಟ್ ಯು ಮೀನ್ ಬೈ ದಟ್? ಹಾಸ್ಪಿಟಲ್ ಹಾಸ್ಪಿಟಲ್ ಅದೇ ಫಾರ್ ಬೇಬಿ ಕಮ್ ಔಟ್. ಓಕೆ ಕಾಕ, ಕಟ್ಟಿಸ್ಕೊಡ್ತೀನಿ ಅಷ್ಟೇ ಅಲ್ವಾ? ಅಷ್ಟೇ ಅಲ್ಲಮ್ಮ, ಇಲ್ಲಿ ಸ್ಕೂಲ್ ಇಲ್ದೇ ಇರೋದಕ್ಕೆ ನಮ್ಮ ಹುಡುಗರು ತುಂಬಾ ದೂರ ಹೋಗ್ತಾ ಇದಾರೆ ಅಮ್ಮ ಓದ್ಕೊಳ್ಳೋದಕ್ಕೆ. ಬಾವಾ, ನಮ್ಮ ಊರಿಗೆ ಒಂದ್ ಸ್ಕೂಲ್ ಬೇಕಂತೆ. ಓಕೆ ಅಲ್ವಾ? ಹ್ಯಾಪಿ. ಓಕೆ 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 ಕಾಕ ಓಕೆ. ಇನ್ನೊಂದು ಇದೆಯಮ್ಮ. ಇನ್ನಿಷ್ಟು ಕಾಕ, ನಮ್ ಬಾವನ್ ದೋಷ್ಬೇಕು ಅಂತಿದ್ದೀರಾ? ಅದಲ್ಲಮ್ಮ, ಇಲ್ಲಿ ನಮ್ಮ ಹೆಣ್ಮಕ್ಳಿಗೆ ತುಂಬಾ ಹಿಂಸೆ ಆಗ್ತಾ ಇದೆಯಮ್ಮ. ಶೌಚಾಲಯ ಓಕೆ, ಇನ್ನು ಸಾಕು. ನಮ್ ಬಾವಾ ಅಮೆರಿಕಾಗ್ ಹೋಗೋದ್ರೊಳಗೆ ಇದನ್ನೆಲ್ಲ ಕಟ್ಟಿಸ್ಕೊಡ್ತೀನಿ. ಓಕೆನಾ? ಈಗ ನಮ್ಮ ಊರಿನ ಪೂಜಾರಿ ಮಾತಾಡ್ತಾರೆ. ಗೌತಮ್ ಅವ್ರೆ, ನೀವಾಗೆ ಇಲ್ಲಿಗೆ ಬರ್ಬೇಕು ಅಂತ ನೀವು ಬಂದಿಲ್ಲ. ಈ ಊರಿನ ಜಾತಕ ನಿಮ್ಮನ್ನ ಜುಟ್ಟಿಡ್ಕೊಂಡು ಬರೋ 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 ಅಂತ ಹೇಳ್ಕೊಂಡ್ ಬಂದಿದೆ. ಎಲ್ಲಾ ಭೋಲೆನಾಥಿನ ಲೀಲೆ. ಹರ ಹರ ಮಹಾದೇವ. ಮನುಷ್ಯರು ಹೇಳಿದ್ರೆ ನೋ ಬಿಲೀವಿಂಗ್, ಸೆಂಟಿಮೆಂಟ್ ಫುಲ್ ಬಿಲೀವಿಂಗ್. ಸೆಂಟಿಮೆಂಟ್ ಯಾ? ನಮ್ಮಮ್ಮನ ಜಾತಕದ ಪ್ರಕಾರ ಆ ಪ್ಯಾಲೆಸ್ ಅವ್ರ ಹೆಸರ ಮೇಲೆ ಇರಬಾರ್ದು. ಆ ಪ್ಯಾಲೆಸ್ ಅರ್ಜೆಂಟ್ ಮಾರ್ಬೇಕು ಸರ್ ನಾವು. ಅಂದ್ರೆ ಇದನ್ನೆಲ್ಲ ಅಮೆರಿಕಲ್ ಕೂಡ ನಂಬತ್ತಾರ? ಡೂಡ್, ಶಿ ಇಸ್ ಫ್ರಮ್ ಇಂಡಿಯಾ, ರಿಮೆಂಬರ್? ದೊಡ್ಡ ಸ್ವಾಮೀಜಿನ ಭೇಟಿ ಆದ್ರಂತೆ. ಆ ಪ್ಯಾಲೆಸ್ ಮಾರ್ದಿದ್ರೆ ನನ್ ಬಿಯರ್ ಫ್ಯಾಕ್ಟ್ರಿ ಕೆಲಸ ಸ್ಟಾರ್ಟ್ ಆಗೋದಿಲ್ವಂತೆ. ದಟ್ಸ್ ವೈ ಐ ಆಮ್ ಫೇಸಿಂಗ್ ಪ್ರಾಬ್ಲಮ್ಸ್ ವಿತ್ ಆರ್ಬಿಐ ಫಾರಿನ್ ಎಕ್ಸ್ಚೇಂಜ್. ಯಾ, ಮಾರ್ಬೇಕು. ಮಾರ್ಬಿಡೋಣ. ಪಾರ್ಟಿ ಕೂಡ ರೆಡಿ ಇದಾನಲ್ವಾ? ನೀನ್ ಒಂದ್ ಕೆಲಸ ಮಾಡ್ಬೇಕು. ಡೆಫಿನೆಟ್ಲಿ, ಎನಿಥಿಂಗ್. ನೋಡು, ಇದ್ರ ಮೇಲೆ ಪ್ಯಾಲೆಸ್ ಅಲ್ಲಿ ಇರೋರೆಲ್ಲರ ಹತ್ರ ಸಹಿಯನ್ನ ಹಾಕ್ಸ್ಬೇಕು. ನೋ ಅಬ್ಜೆಕ್ಷನ್ ಲೆಟರ್. ನೋ ಅಬ್ಜೆಕ್ಷನ್, ಬಟ್ ವೈ? ಮೊದಲೇ ನಿಮ್ ಮಾವ ರೆಬಲ್ ಸ್ಟಾರ್, ನೀನ್ ರಿಜಿಸ್ಟ್ರೇಷನ್ ಮಾಡಿದ್ರು ಅವ್ನ್ ಲಿಟಿಗೇಷನ್ ಹಾಕಿದ್ರೆ. 25 ವರ್ಷದಿಂದ ನಾವ್ ಇಲ್ಲೇ ಇದೀವಿ, ಕರೆಂಟ್ ಬಿಲ್ ಕಟ್ತಾ ಇದೀವಿ, ಇಲ್ಲೇ ವಾಸವಾಗಿದೀವಿ ಅಂತ ಅವ್ರ ಫಿಟ್ಟಿಂಗ್ ಇಟ್ರೆ. ಉದಯ್ ಸಿಂಗ್ ರಾಜ್ಪುತ್ ಲಿಟಿಗೇಷನ್ ಪ್ರಾಪರ್ಟಿ ನಾ ಟಚ್ ಮಾಡೋದಿಲ್ಲ. ಮತ್ತವರೆಲ್ಲ ಮನೇಲಿ? ನೀನೇನು ಯೋಚನೆ ಮಾಡ್ಬೇಡ. ಕರೆಕ್ಟ್ ಸ್ಕೆಚ್ ಹಾಕಿದ್ರೆ ಅದಾದ್ಮೇಲೆ ನಾವಿಬ್ರು ಸೇರಿ ಅದೇ ಪ್ಯಾಲೆಸ್ ಅಲ್ಲಿ ಸ್ಕಾಚ್ ಕೊಡಿಬಹುದು. ಆಲ್ಸಿ. ಹಲೋ, ಉದಯ್ ಸಿಂಗ್ ಹೇ ಕ್ಯಾ? ಇವತ್ತು ಕತೆ ನಾವು ಮುಗಿಸ್ಬಿಡ್ಬೇಕಲ್ಲ. ಲೇ ಬಂದ್ರೆ ಇವನೇ ಈಗ ಬಂದ. ಮನೆ ಬರೇ ಹಬ್ಬ ಹೋಗ್ಬೇಕು. ಏನ್ ಭಯ, ಈಗ ಬಂದಿದ್ಯಾ? ಊಟ ಮಾಡೋಣ ಅಂತ ನಿಮಗೆ ಕೊಟ್ಟಿರೋ ಪೇಮೆಂಟ್ ಟೈಮ್ ಎಲ್ಲ ಮುಗ್ದೋಯ್ತಲ್ಲೋ. ಲೇ ಬಂದ್ರೆ ಬೇಡ ಭಯ, ಮನೆಯವ್ರಿಗೆ ಗೊತ್ತಾಗುತ್ತೆ. ಗೊತ್ತಾಗ್ಬೇಕು, ನೀವ್ ಡೈಲಿ ಪಾಟ್ನಾಗ ಹೋಗ್ತಾ ಇಲ್ಲ, ನಾನು ಇಸ್ಪಿಟೆಡ್ ಬರ್ತಾ ಇದೀರ ಅಂತ ಗೊತ್ತಾಗ್ಬೇಕು. ನಿಮ್ ಮನೆಯಲ್ಲಿ 100 ಕೋಟಿ ಖರ್ಚು ಮಾಡಿ ಬೀರ್ ಫ್ಯಾಕ್ಟ್ರಿ ಇಡ್ತೀರಾ? ನನ್ ಪೇಮೆಂಟ್ ಕೊಡದ್ ಗೊತ್ತಿಲ್ವೇ? ಇಷ್ಟು ದಿನ ಕಾದಿದ್ಯಾ, ಮದ್ವೆ ಆಗೋವರೆಗೂ ಕಾಯಕ್ಕಾಗಲ್ಲ. ಮದ್ವೆ ನಿಂತೋಗುತ್ತೆ, ನಿಂತೋಗೋ ಮದ್ವೆಗೆ ಆರ್ಕೆಸ್ಟ್ರಾ ಯಾಕ್ರು? ಭಯ್ಯ, ನಮ್ಮೂರಲ್ಲಿ ಬಿಯರ್ ಫ್ಯಾಕ್ಟ್ರಿ ಮಾಡ್ತಿರೋ ನೀವೇ ಕರೋನಾ ಬಾಬು. ವಾಟ್ ದ ಹೆಲ್ ಇಸ್ ಹ್ಯಾಪನಿಂಗ್ ಅಂಕಲ್?
ದಿನ ಜಾಬ್ ಅಂತ ಮನೇಲಿ ಹೇಳಿ ಇಸ್ಪಿಟಾಡಕ್ ಹೋಗ್ತಿದ್ರೆ ನೀವು ಅಂದ್ರೆ ಅಳಿ ಅಂದ್ರೆ ಮನೇಲಿ ಕೆಲಸ ಇಲ್ಲದೆ ಅಲಿತಿದ್ರೆ ಹೆಂಡತಿ ಮಾತ್ರ ಅಲ್ಲ ಮನೆ ಕೆಲಸ ತೊಳ್ಕೊಳಕ್ ಯಾರೇ ಅಂತಿಲ್ಲ. ಸರಿ, ನಿಮ್ ಹತ್ರ ಆಮೇಲೆ ಮಾತಾಡ್ತೀನಿ. ಏನ್ ಪ್ರಾಬ್ಲಮ್ ಏನು? ಇವ್ರ ಪೇಮೆಂಟ್ ಕೊಡ್ಬೇಕು ಕರೋಣ ಬಾಬು. ಲುಕ್ ಮಿಸ್ಟರ್ ಬದ್ರಿ, ಬದ್ರಿ ಬದ್ರಿನಾಥ್ ಅಂದ್ರೆ ನೀನ? ನೂರು ಕೋಟಿ ಹಾಕಿ ನನ್ ಕಟ್ಸೋ ಬಿಯರ್ ಫ್ಯಾಕ್ಟ್ರಿಲಿ 1500 ಎಂಪ್ಲಾಯ್ಸ್ಗೋಸ್ಕರ ಒಂದ್ ಕ್ಲಬ್ ಕಟ್ಸೋಣ ಅನ್ಕೊಂಡೆ. ಊರಲ್ಲಿ ಎಲ್ಲರೂ ನಿಮ್ ಹೆಸರು ರೆಕಮೆಂಡ್ ಮಾಡಿದ್ರು ಕಾಂಟ್ರಾಕ್ಟ್ಗೋಸ್ಕರ. ಕರೆಕ್ಟ್ ಆಗಿ ಹೇಳಿದ್ದಾರೆ. ಆ ಅವಕಾಶ ನನಗೆ ಕೊಟ್ರೆ ಆ ಕ್ಲಬ್ ನನ್ನ ರನ್ ಮಾಡ್ಕೊತೀನಿ ಕರೋಣ ಬಾಬು. ನನ್ನನ್ನು ನಿಮ್ ಮನೆ ಮನುಷ್ಯ ಅಂತ ಅನ್ಕೊಳ್ಳಿ. ಆಕೆ ಪೇಮೆಂಟ್ ಕೊಡದೇ ಇದ್ರೆ ಮದ್ವೆ ನಿಲ್ಲಿಸ್ತೀನಿ ಅಂದ್ರಿ? ನನ್ ಮನೆ ಮದ್ವೆ ನಿಲ್ಲಿಸ್ತೀನಾ? ನಾನೇ ಹತ್ರ ನಿಂತ್ ಮಾಡ್ತೀನಿ. ಓ ಸಾರು, ನಮ್ ಸಾರ್ ಅಡ್ವಾನ್ಸ್ ಇಲ್ದೆ ಕೆಲಸ ಮಾಡಬೇಡಿ ಅಂತಿದ್ದಾರೆ. ನನ್ ಡಾಲರ್ಸ್ ರುಪೀಸ್ ಕನ್ವರ್ಟ್ ಮಾಡಕ್ಕೆ ಇನ್ನು ಟೈಮ್ ಆಗುತ್ತೆ. ಬೇಕು ಅಂದ್ರೆ ಪೇಮೆಂಟ್ ಡಬಲ್ ತಗೊಳ್ಳಿ, ಆದ್ರೆ ಈಗ ನಾನು ಅಡ್ವಾನ್ಸ್ ಕೊಡಕ್ಕಾಗಲ್ಲ. ನಾನು ಕೊಡ್ತೀನಿ. ಏನ್ ನೀವು ಅಡ್ವಾನ್ಸ್ ಕೊಡ್ತೀರಾ? ಅಡ್ವಾನ್ಸ್ ಯಾಕೆ? ಫುಲ್ ಪೇಮೆಂಟ್ ಕೊಡ್ತೀನಿ. ನೀವ್ಯಾ ಕೊಡ್ತೀರಾ? ಮದ್ವೆಗೆ ಇದು ನನ್ ಗಿಫ್ಟ್ ಅಂತ ಅನ್ಕೊಳ್ಳಿ ಕರೋಣ ಬಾಬು. ಪ್ಲೀಸ್ ಪ್ಲೀಸ್ ಬೇಡ ಅನ್ಬೇಡಿ. ಓಕೆ ಓಕೆ, ನನ್ ಬಿಯರ್ ಫ್ಯಾಕ್ಟ್ರಿ ಎಂಪ್ಲಾಯ್ಸ್ ಕ್ಲಬ್ ರನ್ ಮಾಡೋ ಕಾಂಟ್ರಾಕ್ಟ್ ನಿಮ್ಗೆ ಕೊಡ್ತೀನಿ. ಥ್ಯಾಂಕ್ಸ್ ಅಲಿ ಅಂದ್ರೆ ನಮ್ ಮರ್ಯಾದೆ ಉಳಿಸಿದ್ರೆ ಇನ್ಮೇಲೆ ನಿನಗೆ ಏನೇ ಅವಶ್ಯಕತೆ ಬಿದ್ರು ನಾವಿದೀವಿ. ಹಾಗಾದ್ರೆ ನಿಮ್ಮ ಹತ್ರ ನನ್ ಕೆಲಸ ಇದೆ. ಈಗ ಗೌತಮ್ ನಮ್ಮೆಲ್ರಿಗೂ ಒಂದು ಮುಖ್ಯವಾದ ವಿಷಯ ಹೇಳ್ತಾನೆ, ಅದಾದ್ಮೇಲೆ ಎಲ್ಲ ಇದ್ರ ಮೇಲೆ ಸೈನ್ ಹಾಕ್ಬೇಕು. ಸೈನ್ ಇಲ್ಲ ಅಂದ್ರೆ ಹೆಬ್ಬೆಟ್ಟು. ನೀನಿರೋ ಗೌತಮ್, ನೀನ್ ಹೇಳ್ಬೇಕಾಗಿರೋ ಟೈಮ್ ಬಂದಿದೆ, ಹೇಳೋ. ಗಾಯ್ಸ್, ನಮ್ಮಅಮ್ಮ ನನ್ನನ್ನು ಇಲ್ಲಿ ಕಳ್ಸೋದಕ್ಕೆ ಬೇರೆ ಕಾರಣ ಇದೆ. 25 ಇಯರ್ಸ್ ಇಂದ ನಿಮ್ಮ ತುಂಬಾ ಮಿಸ್ ಮಾಡ್ಕೊಂಡಿದ್ದಾರೆ. ಅವ್ರು ಇಲ್ಲಿಗೆ ಬರದೇ ಇರೋ ಸಿಚುವೇಶನ್ ಇದ್ದಾರೆ. ಅದಕ್ಕೆ ಮದ್ವೆ ಆದ ಮರುಕ್ಷಣ ನಿಮ್ ಎಲ್ರನ್ನ ಅಮೆರಿಕಾ ಕರ್ಕೊಂಡ್ ಬರೋದಕ್ಕೆ ಹೇಳಿದ್ದಾರೆ. ಆನಂದ ಆದ್ರೆ ಹೋಗಿ ಸೈನ್ ಮಾಡು, ಹೋಗಿ ಸೈನ್ ಮಾಡಿಸು, ಹೋಗೋ. ಸೈನ್ ಮಾಡಿ, ಸೈನ್ ಮಾಡಕ್ ಬರ್ದೇ ಇದ್ದವ್ರು ಹೆಬ್ಬಟ್ಟು ಹೋತ್ರಿ. ಅದ್ ಸರಿ, ಕೈ ಚುರು ಚುರು ಅಂದ್ರೆ ಅಮೆರಿಕದಲ್ಲಿ ಪ್ಯಾಕ್ ಆಡೋದಕ್ಕೆ ಕ್ಲಬ್ ಗಳಿದಾವ? ಡೋಂಟ್ ವರಿ ಅಂಕಲ್, ಅದಕ್ಕಿಂತ ದೊಡ್ಡದಿರುತ್ತೆ, ಅದನ್ನ ಕಸಿನೋ. ಕಸಿನೋ? ಸರಿ, ಬೇಗ ಬೇಗ. 1 2 ಆಲ್ಮೋಸ್ಟ್ ಎಲ್ರು ಆದ್ರು. ಏನೋ ಏನದು ಆ ಸೈನ್ಗಳೆಲ್ಲ? ಏನು ಪ್ಯಾಲೇಸ್ ಏನಾದ್ರೂ ಮಾರ್ಬಿಡ್ತಿದ್ದೀರಾ? ಹಾಗೆಲ್ಲ ಏನಿಲ್ಲ ಅಣ್ಣ, ಗೌತಮ್ ನಮ್ಮೆಲ್ಲರನ್ನೂ ಅಮೆರಿಕಾ ಕರ್ಕೊಂಡು ಹೋಗ್ತೀನಿ ಅಂತಿದ್ದಾನೆ. ವೀಸಾಗೋಸ್ಕರ ಎಲ್ಲರೂ ಸೈನ್ ಮಾಡ್ತಿದ್ದೀನಿ. ಹೌದು ಅಂಕ, ನೀನು ಕೂಡ ಒಂದು ಸೈನ್ ಹಾಕ್ಬಿಟ್ರೆ. ಹೌದು ಬಾವ, ಮದ್ವೆ ಆದ ತಕ್ಷಣ ಹೋಗೋದು. ಯಾ, ಎಲ್ಲರನ್ನೂ ನೋಡ್ಬೇಕು ಅನ್ನೋದು ಅವರಮ್ಮನ ಆಸೆ ಅಂತೆ. ನಾಚಿಕೆ ಆಗಲ್ವಾ ನಿಮಗೆ? ಅವಳು 25 ವರ್ಷ ಮುಂಚೆನೆ ನಾವೆಲ್ಲ ಬೇಡ ಅಂತ ನಮ್ಮನ್ನ ಬಿಟ್ಟು ಹೊರಟೋದ್ಲು. ಅವಾಗ ಮರ್ತೋಗಿರೋ ಪ್ರೀತಿ ಎಲ್ಲ ಈಗ ನೆನಪಾಗ್ತಿದ್ಯಾ? ಪ್ರೀತಿ ಏನ್ ಬಿಡಣ್ಣ, ಈ ಸ್ಪೀಡ್ ಆಟದಲ್ಲಿ ಜೋಕರ್ ಇದ್ದಂಗೆ ಯಾವಾಗ ಕರೆದ್ರೆ ಅವಾಗ ಬರಲ್ವಾ? ಅಂದ್ರೆ ಅಮೆರಿಕಕ್ಕೆ ಹೋದ್ರೆ ಬೆಳ್ಳಗಾಗ್ತಾರೆ ಅಂತ? ಅದಲ್ಲ ದೊಡ್ಡಪ್ಪ, ಫ್ರೀ ಆಗಿನೇ ಕರ್ಕೊಂಡು ಹೋಗ್ತಿದ್ದಾರೆ ಅಲ್ವಾ? ಛೀ, ಈ ಮಟ್ಟಕ್ಕೆ ಇಳಿತೀರಿ ಅನ್ಕೊಂಡಿರ್ಲಿಲ್ಲ. ಮಧ್ಯ ತರಗತಿ ಮನೆಗಳಲ್ಲಿ ದುಡ್ಡಿಲ್ದೆ ಹೋದ್ರು ಕನಿಷ್ಠ ಆತ್ಮಾಭಿಮಾನ ಇರುತ್ತೆ ಅನ್ಕೊಂಡಿದ್ದೆ, ಇಲ್ಲಿ ಅದು ಕೂಡ ಇಲ್ಲ ನೋಡು. ಆವತ್ತು ನಮ್ಮ ಅಮ್ಮ ಅಡ್ಡ ಬಂದ್ಲು ಅಂತ ನಿನ್ನ ಮನೆ ಒಳಗೆ ಬರಕ್ ಬಿಟ್ಟೆ. ಇಲ್ದೇ ಇರೋದನ್ನೆಲ್ಲ ಹೇಳಿ ಇವ್ರ ಬಲಹೀನತೆ ಜೊತೆ ಆಟ ಆಡ್ಬೇಡ. ಮದ್ವೆ ನೋಡಕ್ ಬಂದಿದ್ಯಾ? ನೋಡಿ ಹೊರಟೋಗು, ಇಲ್ಲ ಅಂದ್ರೆ ಮದ್ವೆಗೆ ಮುಂಚೆನೆ ನಿನ್ನ ಕಳ್ಸ್ಕೊಡ್ಬೇಕಾಗತ್ತೆ. ಆತ್ಮಾಭಿಮಾನ ಅಂತೆ, ಆತ್ಮಾಭಿಮಾನ. ಮನೇಲಿ ಒಬ್ಬನೇ ಬಿಟ್ಟು ಹೋದ್ರೆ ಆತ್ಮಾಭಿಮಾನದ ಜೊತೆ ಅಲ್ಲ, ಆತ್ಮಗಳ ಜೊತೆ ಆಡ್ಬೇಕಾಗತ್ತೆ. ಇಸ್ಪೆಟ್ ಆಟ ಅಳಿ ಅಂದ್ರೆ ನೀವೇನು ಫೀಲ್ ಆಗ್ಬೇಡಿ, ನಾವು ಹೋಗ್ಬಿಡೋಣ. ಸಾರಿ ಅಂಕಲ್, ಇದು ಗ್ರೂಪ್ ವೀಸಾ, ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಒಬ್ಬರು ಸೈನ್ ಮಾಡಿದ್ರು ಕೂಡ ಯಾರಿಗೂ ಸಿಗಲ್ಲ. ಅಯ್ಯೋ, ಮತ್ತೆ ಈಗೇನ್ ಮಾಡೋದು? ನಾವೆಲ್ಲ ಎಣ್ಣೆ ಹೊಡೆದು ಚೆನ್ನಾಗಿ ಯೋಚನೆ ಮಾಡಿ ಒಂದು ಪ್ಲಾನ್ ಮಾಡಿದ್ವಿ. ಮೊದ್ಲು ಹೇಳೋದನ್ನ ಕೇಳಪ್ಪ ನೀನು. ಬಾವಾ ಇಲ್ ನೋಡ್ ಬಾವಾ, ಹೇಳ್ತೀನಿ. ಈಗ ಫ್ಯಾಮಿಲಿ ಅಲ್ಲಿ ಒಬ್ರು ಸೈನ್ ಮಾಡಿಲ್ಲ ಅಂದ್ರೂ ಅಮೆರಿಕಾ ವೀಸಾ ಬರಲ್ಲ ತಾನೆ. ಯಾ ಬದ್ರಿ ಮಾವ ಸೈನ್ ಮಾಡಿದ್ರೆ ನೀವ್ ಯಾರು ಹೋಗಕ್ಕಾಗಲ್ಲ, ನೋ ಯೂಸ್. ಆ ಬದ್ರಿನೇ ಮುಗಿಸ್ಬಿಟ್ರೆ ವಾಟ್ ವಾಟ್ ಇಲ್ಲ, ಬದ್ನೆಕಾಯಿ ಇಲ್ಲ, ಹೇಳಕ್ ಕೇಳಿ. ನಾವೆಲ್ಲರೂ ಆ ಬದ್ರಿನ ಎತ್ಬಿಡೋಣ ಅಂತ ಫಿಕ್ಸ್ ಆಗಿದೀವಿ. ಎತ್ಬಿಡ್ತೀರಾ? ಯು ಮೀನ್ ಮರ್ಡರ್? ಮದ್ವೆ ಆದ್ರಾತ್ರಿ ಎಲ್ರು ಮಲ್ಗಾದ್ಮೇಲೆ ಅವ್ನ್ ತಣ್ಣಗಾಳಿ ಗಿಣ್ಗಾಳಿ ಅಂತ ಹೊರಗಡೆ ಮಲ್ಕೊಂತಾನೆ. ಅವ್ರನ್ನ ದಿಂಬಲ್ ಉಸಿರಾಡಕ್ ಆಗದೆ ಇರೋಂಗೆ ಸೈಸ್ ಬಿಡ್ತೀವಿ. ಇವರೆಲ್ಲ ಕೈ ಹಿಡ್ಕೊಂತಾರೆ, ನಾವೆಲ್ಲ ಕಾಲ್ ಹಿಡ್ಕೊಂತೀವಿ. ನನ್ ದಿಂಬನ್ನ ಅವ್ನ ಮುಖದ ಮೇಲೆ ಒತ್ತಿ ಹಿಡ್ಕೊಂತೀನಿ. ಅವ್ನ ಪ್ರಾಣ ಗಾಳಿಯಲ್ಲಿ. ಅವ್ನ್ ಹೋದ್ಮೇಲೆ ನಾವೆಲ್ಲರೂ ಸೇರಿ 4 ದಿನ ಹತ್ತು 5ನೇ ದಿನ ಅಮೆರಿಕಾಗ್ ಹೋಗ್ಬಿಡೋಣ. ಮತ್ತೆ ಕಾರ್ಯ? ಅವನ್ ಕರ್ಮ ಬಿಡು. ತಪ್ಪು ಕಂಡ್ರು? ತಪ್ಪ, ತುಂಬಾ ತುಂಬಾ ದೊಡ್ಡ ತಪ್ಪು. ನೀವೆಲ್ಲರೂ ಎಲ್ಲೋ ಆಯ್ಕೋತಿದ್ರೆ ನಿಮ್ಮೆಲ್ಲರನ್ನು ಕರ್ಕೊಂಡು ಬಂದು ಫುಡ್ ಕೊಟ್ಟು ಶೆಲ್ಟರ್ ಕೊಟ್ರೆ ಅವ್ರೇ ಸಸನ ಅಂತ ಅನ್ಕೋತೀರಾ? ಇಷ್ಟಕ್ಕೂ ನಿಮ್ಮನ್ನೆಲ್ಲ ಅಮೆರಿಕಾ ಕರ್ಕೊಂಡು ಹೋಗೋಣ ಅನ್ಕೊಂಡಿದ್ದು ಅಂಕಲ್ಗೋಸ್ಕರ ಕಂಡ್ರು?
ನಮ್ಮಮ್ಮ ರಾತ್ರಿ ಎಲ್ಲ ಹತ್ಕೊಂಡು ಅವ್ರ ಕಾಲಕ್ ಬಿದ್ದು ಒಂದ್ಸಲ ಸಾರಿ ಕೇಳೋಣ ಅಂತ ಹೇಳಿದ್ರು. ಆದ್ರೆ ಮಾವನ್ ಮಾತ್ರ ಕರೆದ್ರೆ ಬರಲ್ಲ ಅಂತ ನಿಮ್ಮೆಲ್ಲರೂ ಇನ್ಕ್ಲೂಡ್ ಮಾಡಿದೆ. ಬದ್ರಿ ಅಂಕಲ್ ಗಾಡ್ ಗೈಸಿ ಅಂಕಲ್ ಸಾಯ್ತಿಯಾ? ಬದ್ರಿ ಅಂಕಲ್ ಗಾಡ್. ಗಾಡ್ ಬಗ್ಗೆ ಹೀಗೆಲ್ಲ ಮಾತಾಡ್ತೀರಾ? ಇಟ್ಸ್ ವೆರಿ ಬ್ಯಾಡ್ ಆಫ್ ಯು ಗಾಯ್ಸ್. ತಪ್ಪಿದು ಅಂಕಲ್. ನೀವೇನಿಲ್ಲಿ? ಕೆಲವೊಂದ್ಸಲ ಕೆಲವರನ್ನ ಲೇಟ್ ಆಗಿ ಅರ್ಥ ಮಾಡ್ಕೋತೀವಿ. ಪೇಪರ್ ಕೊಡು ಕೊಡು. ನಾನು ಅಮೆರಿಕಾ ಬರ್ತೀನಿ ನಿನ್ಗೋಸ್ಕರ, ನಿನ್ಗೋಸ್ಕರನೇ. ಆದ್ರೆ ನಿಮ್ಮಅಮ್ಮ ಮಾಡಿದ್ ಮಾತ್ರ ಮರೆಯಲ್ಲ ನಾನು. ಇನ್ ಹ್ಯಾಪಿ ಒಬ್ಬಳು ಸೈನ್ ಮಾಡಿದ್ರೆ ಆಲ್ ಹ್ಯಾಪಿ. ಏನಪ್ಪ? ಏನಿಲ್ಲ ಆಂಟಿ, ಹ್ಯಾಪಿ ಅಲ್ಲಿ ಬೆಳಿಗ್ಗೆನೆ ಎದ್ದು ಪಾಟ್ನಾಗ ಹೋಗಿದ್ದಾಳಪ್ಪ, ಜೊತೆಗೆ ರಾತ್ರಿ ಪೂರ್ತಿ ಜ್ವರ ಬೇರೆ, ಏನು ತಿಂಡಿನೂ ತಿಂದಿಲ್ಲ. ಓ ಹ್ಯಾಪಿ. ಈ ಹ್ಯಾಪಿ ಎಲ್ಲಿಗೆ ಹೋಗ್ಬಿಟ್ಲು? ಯಾ ಹೇ ಬೇಬ್, ಐವ್ ಗಾಟ್ ಸಮ್ ಗ್ರೇಟ್ ನ್ಯೂಸ್. ವಾಟ್? ನಾನು ಇಂಡಿಯಾಗ್ ಬಂದ್ ಕೆಲಸ ಆಲ್ಮೋಸ್ಟ್ ಮುಗಿತು. ಇನ್ ಟ್ಯೂ ಡೇಸ್ ಐಲ್ ಬಿ ದೇರ್ ವಿತ್ ಯು. ಈ ಸಲ ನಿಮ್ ಮನೆಯವ್ರು ನಾನು ಏನ್ ಮಾಡ್ತೀನಿ ಅಂತ ಕೇಳಿದ್ರೆ ಹೇಳಕ್ ನೀನ್ ಆಚಿಸ್ಕೋಬೇಕಲ್ಲ ಬೇಬ್. ಐ ಹ್ಯಾವ್ ಡಿಸೈಡೆಡ್ ಟು ಟೇಕ್ ಅ ಜಾಬ್. ಐ ಆಮ್ ಸಾರಿ ಗೌತಮ್. ಸಾರಿ? ಮೀ ಅಂಡ್ ದಿನೇಶ್ ಆರ್ ಗೆಟಿಂಗ್ ಮ್ಯಾರಿಡ್. ಬೇಬ್, ವಾಟ್ ದ ಫಿಶ್ ಆರ್ ಯು ಟಾಕಿಂಗ್ ಅಬೌಟ್? ನೀನೇ ಹೇಳಿದ್ದೆ ಅಲ್ವಾ ಈ ಪ್ರಪಂಚದಲ್ಲಿ ಎರಡು ತರದ ಮನುಷ್ಯರು ಇರ್ತಾರೆ ಅಂತ, ಬ್ಲಾ 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 ಅಂತ. ಅದಕ್ಕೆ ದಿನೇಶನ್ ಮದ್ವೆ ಮಾಡ್ಕೊಂಡು ಸುಖವಾಗಿರೋಣ ಅಂತ. ಯು ಜಸ್ಟ್ ಗೆಟ್ ಲಾಸ್ಟ್ ಹಾ? ಫಸ್ಟ್ ಯು ಫಿಶ್. ಇರಿಟೇಟಿಂಗ್. ಐ ಹೇಟ್ ಯು, ಐ ಹೇಟ್ ಯು, ಐ ಫ್ರೀಕಿಂಗ್ ಹೇಟ್ ಯು, ಹೇಟ್ ಯು, ಹೇಟ್ ಯು, ಹೇಟ್ ಯು. ಶಿಟ್. ಬಾಬಾ ಬಾಬಾ. ಹೇ, ಬೆಳಗ್ಗೆ ಎಲ್ಲಿಗೆ ಹೋಗಿದೆ? ಫ್ರಮ್ ಮಾರ್ನಿಂಗ್ ಐ ಆಮ್ ಸರ್ಚಿಂಗ್ ಯು ಎವ್ರಿವೇರ್. ಡು ಯು ನೋ? ಏನ್ ಬಾಬಾ, ಅಷ್ಟು ಇರಿಗೇಷನ್ ಅಲ್ಲಿ ಇದ್ಯಾ? ಇರಿಗೇಷನ್? ಯು ಮೀನ್ ಇರಿಟೇಷನ್? ಅದನ್ನ ಅಲ್ವಾ ನಾನು ಹೇಳಿದ್ದು. ಬಾ ಬಾಬಾ, ಹೇಳ್ತೀನಿ ಬಾ. ವೇರ್? ಏನು? ನಿಂಗೊಂದು ಫಸ್ಟ್ ಪ್ರೈಸ್. ಫಸ್ಟ್ ಪ್ರೈಸ್? ಯು ಮೀನ್ ಸರ್ಪ್ರೈಸ್? ಅದೇ ಅಲ್ವಾ ನಾನು ಹೇಳಿದ್ದು. ಕಣ್ಣು ಮುಚ್ಕೋ. ನಾನು ಇನ್ನು ಈ ಕಣ್ ತೆಗ್ದಿದ್ದೀನಿ, ದಯವಿಟ್ಟು ಇರಿಟೇಟ್ ಮಾಡದೆ ಏನು ಹೇಳು. ಅಬ್ಬ, ಕಣ್ಣು ಮುಚ್ಕೋ ಬಾಬಾ. ಮುಚ್ಚಿದ್ದೀನಿ. ಕೈ ಚಾಚು. ಇವಾಗ ಬಿಡು. ಏನಿದು? 10 lakhs ಬೀರ್ ಫ್ಯಾಕ್ಟ್ರಿ ಲ್ಯಾಂಡ್ಗೆ ಅಡ್ವಾನ್ಸ್ ಕೊಟ್ಬಿಡು. 10 lakhs ಹೇಗೆ ಸಿಕ್ತು? 1 minute. ಮದ್ವೆ ಒಡವೆಗಳನ್ನ ಅಡ ಇಟ್ಟಿದ್ದೀನಿ, ಅದ್ರ ಬದಲು ನಕಲಿ ಒಡವೆ ಮಾಡಿಸಿದೀನಿ. ಯಾರಿಗೂ ಗೊತ್ತಿಲ್ಲ ನೋಡು, ಒರಿಜಿನಲ್ ಹಾಗೆ ಇದಲ್ಲ. ಮತ್ತೆ ಮದ್ವೆ ಅವರು? ಅಬ್ಬಾ, ಡೋಂಟ್ ವರೀಸ್ ಬಾವಾ. ನಿಂಗೆ ಬ್ಯಾಂಕ್ ಪರ್ಮಿಷನ್ ಸಿಕ್ಕಿದ ಹಾಗೇನೆ ಮತ್ತೆ ಹೋಗಿ ಬದಲಾಯಿಸಬಹುದು. ನನ್ನ ಫ್ಯಾಮಿಲಿಗೋಸ್ಕರ ನೀನ್ ಎಷ್ಟೋ ಮಾಡ್ತಿದ್ಯಾ, ನಿನ್ಗೋಸ್ಕರ ಇಷ್ಟು ಮಾಡೋದಿಲ್ವಾ? ಎಲ್ಲಾರನ್ನು ಅಮೆರಿಕಾ ಕರ್ಕೊಂಡು ಹೋಗ್ತಿದ್ದೀನಿ ಅಂತಿದ್ದ ಅಲ್ವಾ? ನಾನ್ ಕೂಡ ಸಹಿ ಹಾಕ್ತೀನಿ. ನೀನ್ ಇದನ್ನ ಯಾಕೆ ಮಾಡ್ತಿದ್ಯಾ? ಸಂಬಂಧಿಕರು ಅಂದ್ರೆ ಎಲ್ಲಾ ಇದ್ದಾಗ ಪಕ್ಕ ಇರೋದಲ್ಲ ಬಾವಾ, ಕಷ್ಟ ಬಂದಾಗ ಸಹಾಯ ಮಾಡೋರು. ಓಕೆ ಬಾಯ್, ನಾನು ಹೋಗ್ತೀನಿ. ಬಂದಡು ಪೂಜೆಗೆ ಶಿರ ಚಂದ ಗಂಧವನು ಧರಿಸಿ
ನಾಳೆ ಬೆಳಗ್ಗೆ ಫ್ಲೈಟ್ಗೆ ಉದಯ್ ಸಿಂಗ್ ಪಾಟ್ನಾಗೆ ಬರ್ತಾ ಇದ್ದಾನೆ. 12 ಕೋಟಿ ಸಿಂಗಲ್ ಪೇಮೆಂಟು, ಅಲ್ಲೇ ಕೊಡ್ತಾನೆ, ಅಲ್ಲೇ ರಿಜಿಸ್ಟ್ರೇಷನ್ ಮಾಡೋದು, ಇವ್ರನ್ನೆಲ್ಲ ಒದ್ದು ಹೊರಗಡೆ ಹಾಕೋದು, ಎಲ್ಲರೂ ಬೀದಿಗೆ ಬರೋದು, ಎಲ್ಲ ಒಂದೇ ಸರಿ ಆಗೋಗುತ್ತೆ. ಇನ್ನು ನಿಮ್ಮ ಮಾವ ಸ್ಲಮ್ಡಾಗೆ ನಾಳೆ ಬೆಳಗ್ಗೆ 6 ಗಂಟೆ ಕಾರ್ ತಗೊಂಡು ಬರ್ತೀನಿ, ರೆಡಿಯಾಗಿರೋ. ಓಕೆ ಓಕೆ. ಹಾಂ ಉದಯ್ ಸಿಂಗ್ಗೆ ಹೊರಡ್ತಾ ಇದ್ದೀವಿ ನಾವು. ಓ ಬಂದ್ಬಿಟ್ಯಾ? ಉದಯ್ ಸಿಂಗ್ ಪೇಮೆಂಟ್ ಮಾಡ್ತಾ ಇದ್ದಾಗೆ ಅವ್ರ ಹುಡುಗರು ಬಂದು ಪ್ಯಾಲೆಸ್ನ ಖಾಲಿ ಮಾಡಿಸ್ತಾರೆ, ಚಿಕ್ಕ ಮಕ್ಕಳ ಜೊತೆ ಎಲ್ಲರೂ ಒಂದು ಹೊರಗಡೆ ಹಾಕ್ತಾರೆ, ಯಾರನ್ನೂ ಬಿಡೋದಿಲ್ಲ. ಶಂಕರಾಭರಣನ ಮಾರಲ್ಲ. ಏನಾಯ್ತು? ಅರೆ ಬಾಪ್ರೆ ಬಾಪ್, ಕಿಡ್ನಾಪ್ ಆಗ್ತಾ ಇದೀವಿ, ಓಡೋಗು ಇಲ್ಲಿಂದ, ಓಡೋಗು. ಹೋಯ್ ವೈ ಗೋಯಿಂಗ್, ಎಲ್ಲಿಗೆ? ವಾಟ್ ದಿ ಹೆಲ್ ಇಸ್ ಹ್ಯಾಪನಿಂಗ್? ಗೈಸ್ ಗೈಸ್ ರಿಲ್ಯಾಕ್ಸ್. ವಾಟ್ ದಿ ಹೇ ಹೇ ಲೀವ್ ಮೀ. ನೀನ್ ತಪ್ಪು ಮಾಡ್ತಿದ್ರ, ಯು ಗಾಟ್ ದ ರಾಂಗ್ ಗೈ ಮ್ಯಾನ್. ವಾಟ್ ಐ ಯು ಕ್ರೇಜಿ ಹ್ಯಾಪಿ? ನೀನ್ ಯಾಕೆ ಬಂದೆ? ನಿನ್ನ ಸಾಯಿಸೋಣ ಅಂತ. ಎಷ್ಟು? 2 ಕೋಟಿ ಬಾಯಿ. ಹನಿಮೂನ್ ಕತಾಮ್. ನಮಸ್ತೆ ಭಾಯ್ಜಾನ್. ಆ ಅಮೆರಿಕಾವನ್ನ ಬೇರೆ ಗ್ಯಾಂಗ್ ಕಿಡ್ನಾಪ್ ಮಾಡಿದೆ. ಯಾವ ಗ್ಯಾಂಗ್? ಗೊತ್ತಿಲ್ಲ ಭಾಯ್ಜಾನ್. ಯಾವ ಗ್ಯಾಂಗ್? ಕೌನೆ ಕೌನ್ ಸಾ ಗ್ಯಾಂಗ್ ಹೇ? ಯಾವ ಗ್ಯಾಂಗ್? ಇದು ಮಸ್ತಿ ಮಾಡೋ ಪಾರ್ಟಿ, ಬೆಕ್ಕು ಹಾಕಿ ಲೆಗ್ಗು ಎತ್ತಿ ಹಗ್ಗು ಮಾಡೋ ಪಾರ್ಟಿ. ಹೊಂಗಿ ಹಾಕೋಣ, ಹಂಗೆ ಎಣ್ಣೆ ಹಾಕೋಣ, ಚೂರು ಪಂಚೆ ಎತ್ತಿ ಮುಂಚೆ ಹಂಗೆ ಸ್ಟೆಪ್ಪು ಹಾಕೋಣ. ಎನ್ನಡ ಮಪುಲ್ ಅಂತ ತಮಿಳ್ ಮಾತಾಡ್ದೆ, ವಾಟ್ ಈಸ್ ಇಟ್ ವಾಟ್ ಅ ಶಿಟ್ ಅಂತ ಇಂಗ್ಲಿಷ್ ಹೊಡಿ. ತಾಯಿ ಭಾಷೆ ಎಂದು ನನಗೆ ಬಿಟ್ಟು ಹೊರಗೆ ಹೋಗಲ್ಲ, ತಾಯಿ ಸೇಂದಿ ದೇವಿ ಒಳಗೆ ಹೋದ್ರೆ ದೇವ್ರು ಬದುಕಲ್ಲ. ಪ್ಯಾರ್ ಸೆ ಬೋಲೆ ಲಕ್ ದಕ್ಷಿಣ ಮೇ ಹೈ ಹೋಟಲ್ ಮೇರಾ ಫೇವರೇಟ್ ಐಟಮ್ ಡಕ್ ಡಾಲಿ ಮೇರಿ ಘರ್ ಪೇ ಹೈ ಐಸ್ ಕ್ರೀಮ್ ಕೋ ಕರೆ ಸಕ್ ಥಕ್ಕೆ ಜೋ ಗರ್ ಜಾತಾ ಹೂ ತೋ ವೋ ಬೋಲೇಗಿ. Let's rock and shake it bro. ದೇಸಿ ಪಾಟಲ್ಲಿ ರಾಕ್ ಇಕ್ಕು ಬೇರೆ ಎಲ್ಲಿದೆ ಬ್ರೋ? ಅಯ್ಯೋ ಬೆಳಗಾಗೋ ತನಕ, ಚಿತ್ತು ಕೆಳಗಿಳಿಯೋ ತನಕ, ಮ್ಯಾಲೆ ಎದ್ದು ಬಿದ್ದು ತಲೆ ಕೆಳಗಾಗಿ ದಿಲ್ಕೋ ಕುಷ್ಕರ್ಲೋ. USA ಸ್ಟೈಲಲ್ಲಿ ನೀನು ಸ್ಟೆಪ್ಪು ಹಾಕ್ತಿದ್ರೆ ಹಾಲಿವುಡ್ ಹಂಗಾಮ ಎಲ್ಲ ನಡುಗಿ ಹೋಗುತ್ತೆ. ಬಿಹಾರು ಕೂಡ
ಕರೋನಾ ಬಸ್ ಕುತ್ಕೋ ಕುತ್ಕೋ ಕುತ್ಕೋ. ಫೈವ್ ಸ್ಟಾರ್ ತಿಂಡಿ ತರಿಸಿದೀನಿ ನಿನ್ಗೋಸ್ಕರ, ಚೆನ್ನಾಗಿ ತಿನ್ನು. ಏನೇನ್ ತಂದಿದ್ದೀರೋ? ಸ್ಕ್ರಾಂಬಲ್ ಎಗ್, ಸ್ಕ್ರಾಂಬಲ್ ಬ್ರೌನ್ ಬ್ರೆಡ್ ಟೋಸ್ಟ್, ಅಮೆರಿಕನ್ ಬ್ರೇಕ್ಫಾಸ್ಟ್. ಸರ್ ನಾನು ನಿಮ್ಮ ಹತ್ರ ಫಸ್ಟ್ ಅಮೆರಿಕನ್ ಬ್ರೇಕ್ಫಾಸ್ಟ್ ಅಲ್ಲ ಸರ್, ನಾನು ಹೇಳಿ ತಿನ್ಲಿಲ್ಲ ಅಂದ್ರೆ ಗ್ಯಾಸ್ ಬರುತ್ತೆ. ಅಷ್ಟು ದೊಡ್ಡ ಆನೆಗೆ ಬಂದಿತ್ತು, ನೀನೇನು? ಈಟ್ ಫಾಸ್ಟ್, ಈಟ್ 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 ಈಟ್. ಟೂ ಮಿನಿಟ್ಸ್, ಸಾಲ ಎಲ್ಲ ಸೆಟ್ಲ್ ಮಾಡಿ ನಾವು ಮಾತಾಡ್ಕೊಳ್ಳೋಣ. ಪಪ್ಪು ಪಾಂಡೆ, ನಿಂಗೆ ಎಷ್ಟು ಕೊಡ್ಬೇಕು ಹೇಳು? 7 ಲಕ್ಷ ಬಾಯ್ ಸಾಬ್. 10 ಲಕ್ಷ ಕೊಟ್ರೆ ನಿಂಗೇನಾದ್ರು ಪ್ರಾಬ್ಲಮ್? 10 ಲಕ್ಷ ಯಾಕೆ ಬಾಯ್ ಸಾಬ್? ಒಂದು ಸಾರಿ ನಾಲ್ಗೆ ಜಾರಿ ದುಬೇಜಿಗೆ ಬೈದೆ. ಕ್ಯಾಪಾಂಡೆ ಓಕೆನಾ? ಸರಿ ಸರ್. ಸರ್ ಸರ್ ಬೇಡ ಸರ್, ಬಿಟ್ಬಿಡಿ. ವಾಸು ಬೇಟ ಸರಿ. ಗೋವಿಂದ ಬರ್ಕೋ ದಸ್ತಾ. ಪಪ್ಪು, ಪಪ್ಪು ಪಾಂಡೆ, ನಿಂದೆಷ್ಟಲೇ ಲೇ ಅಂತ್ಯ? ಎಂ ಎಲ್ ಎ ಮಗ ನಾನು. ನೀನ್ ನಮ್ಗೆ 100 ಹೇಳಿದ್ಯಾ, ನಾವು ಫೀಲ್ ಆಗಿದೀವ ಮೋತಿ ಚೂ. ಗೋವಿಂದು ಆಲ್ರೆಡಿ ಹಾಕಿದೀನಿ ಮಮ್ಮಜಿ. ಚಲೋ, ನಾಳೆ ಬಂದು ನಿಮ್ ದುಡ್ಡು ನಿಸ್ಕೊಂಡು. ಚಲ್ 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 ಚಲ್, ನಾಳೆ ಬಾ ಅಂತ್ಯ. ಕಾಫಿ ಡೇ. ನೋಡಪ್ಪ, ದುಡ್ಡಿನ ಬೆಲೆ ಗೊತ್ತಿರೋನು, ಒಳ್ಳೆ ಮರ್ಯಾದೆ ಇರೋ, ಇದನ್ನೆಲ್ಲ ದುಬೇಜಿ ಕಲ್ಸಿದ್ದಾರೆ. ಜಾಸ್ತಿ ಟೈಮ್ ವೇಸ್ಟ್ ಮಾಡ್ಬೇಡ, ಮನೆಯವರು ಟೆನ್ಷನ್ ಮಾಡ್ಕೋತಾರೆ. ಒಂದ್ 5 ಕೋಟಿ ತರ್ಸು, 5 ನಿಮಿಷದಲ್ಲಿ ಮನೆಗೆ ಹೋಗ್ಬಹುದು. ಸರ್ ನಾನ್ ನಿಮ್ಗೆ ಹೇಗೆ ಹೇಳ್ಬೇಕು? ಹೇಳ ಅವಶ್ಯಕತೆ ಇಲ್ಲ. 5 ಕರೋಡ್ ಟ್ರಾನ್ಸ್ಫರ್, ಓನ್ಲಿ ಟ್ರಾನ್ಸ್ಫರ್ ಮಾಡಕ್ಕೆ ಅಕೌಂಟ್ ಅಲ್ಲಿ ದುಡ್ಡು ಇರ್ಬೇಕು ಸರ್. ನನ್ನ ಹತ್ರ 1 ರೂಪಾಯಿನೂ ಇಲ್ಲ ಸರ್. ಇಲ್ವಾ? 1 ರೂಪಾಯಿ ಇಲ್ವಾ? ನೋ, ಸಿಂಗಲ್ ರೂಪಾಯಿ ಡಾಲರ್ಸ್ ಇದೆ ಅಲ್ವಾ? ಡಾಲರ್ಸ್ ಓಕೆ ಸರ್. ಸರ್ ಸರ್, ಡಾಲರ್ಸ್ ಕೂಡ ಇಲ್ಲ ಸರ್. ಸರಿ, ನಿನಗೆ 5 ಕೋಟಿ ಅಂದ್ರೆ ಕಷ್ಟ ಆಗ್ತದೆ ಅನ್ಸುತ್ತೆ. ಸರಿ, 3 ಕೊಡು. ನನ್ ಮೂಡು ಹಾಳಾಗೋದ್ರೊಳಗೆ 3 ತರ್ಸು. ಸರ್ ನನ್ನತ್ರ ದುಡ್ಡು ಇಲ್ಲ ಸರ್, ಐ ಡೋಂಟ್ ಹ್ಯಾವ್ ಎನಿ ಮನಿ, ಐ ಆಮ್ ಬ್ರೋಕ್. ಯಸ್, ಯಪ್ಪಾ, ಒಂದ್ ಪೈಸೆ ಹೇಳುವಂತೆ ಭಿಕಾರಿ ಅಂತ. ಯಸ್ ಸರ್, ಭಿಕಾರಿ ಬರ್ಬಾದೋಗಯ್ಯಮೆ. ಓಕೆ ಫೈನಲ್. ಹೇ, ನಮ್ ಸಾಲ ಎಷ್ಟಿದೆ ಅಂತ ಹೇಳೋ. ಅಂದ್ರೆ ಅವ್ರಿಗೆ ಹೊಡೆಯಕ್ಕೂ ಮುಂಚೆನ ಅಥವಾ ಹೊಡೆದಾದ್ಮೇಲೆ? ಮುಂಚೆ ಕಣೋ. ಟೋಟಲ್ ಆಗಿ 50 ಲಕ್ಷ ಮಮ್ಮಜಿ. 1 ಫೈನಲ್ ಸರ್. 1 ರೂಪಾಯಿನೂ ಇಲ್ಲ ಸರ್. 5 ಲಕ್ಷ ಸಾಲ ಮಾಡಿ ನಿನ್ನ ಬೇರೆ ಗ್ಯಾಂಗ್ ಹತ್ರ ಕಿಡ್ನಾಪ್ ಮಾಡ್ಸತಿ, ಸಾಯಿಸ್ಬಿಡ್ತೀನಿ. ಬಾಯ್ಸಾ ಫೋನು. ಅಮ್ಮ, ಒಂದ್ಸಲ ಮಾತಾಡಕ್ ಬಿಡಿ ಸರ್, ನಿಮ್ಗೆ ನಿಜ ಗೊತ್ತಾಗುತ್ತೆ. ಎತ್ತು, ಸ್ಪೀಕರ್ ಆನ್ ಮಾಡು. ಹಲೋ ಮಾ, ಮದ್ವೆ ಕೂಡ ಆಗೋಯ್ತಲ್ವಾ? ಪ್ಯಾಲೇಸ್ ಮಾರಿದ್ಯಾ ಇಲ್ವಾ? ಇನ್ನು 1 ವೀಕ್ ಮಾತ್ರ ಟೈಮ್ ಇದೆ ಕಣೋ. ಟೈಮ್ಗೆ ದುಡ್ಡು ಕಟ್ಟಿಲ್ಲ ಅಂದ್ರೆ ನಿಮ್ ಡ್ಯಾಡಿ 20 ಇಯರ್ಸ್ ಪ್ರಿಸನ್ ಅಲ್ಲಿ ಕುತ್ಕೋಬೇಕಾಗುತ್ತೆ. ಪೇಮೆಂಟ್ ಕಟ್ಟಿಲ್ಲ ಅಂತ ಕಾರ್ ಕೂಡ ತಗೊಂಡು ಹೋಗಿದ್ದಾರೆ. ಸರಿ, ಟೈಮ್ಗೆ ಊಟ ಮಾಡ್ತಿದ್ಯಾ? ಇನ್ನು ಈಗ ತಿಂದೆ ಅಮ್ಮ. ನನ್ನ ದುಡ್ಡಲ್ಲಿ ಸರಿಯಾಗಿ ತಿಂದಿದ್ದಾನಮ್ಮ. ಹಲೋ ಹಲೋ, ಏನ್ ಮಾಡೋಣ? ಸಾಯಿಸ್ಬಿಡೋಣ. ಸಾಯಿಸ್ಬಿಡ್ತೀರಾ? ನಿನ್ನ ಸಾಯಿಸಿ ಬಿಹಾರಲ್ಲಿ ಭಯ ಹುಟ್ಟಿಸ್ತೀನಿ. ಹೇಳಿ. ಯಾರ್ ಸಾಯಿಸ್ತೀರ? ಅದೇ ಬರುತ್ತೆ. ಯಾಕೆ ಹೋಗಿ ಪೌಣಿ ಮಾಡು. ಸರಿ ಯಾಕುತ್ತ ಮನೆ ಸರಿ ಏನಾದ್ರೂ ಹೇಳ್ತೀಯಾ?
ಸರ್ ಪ್ಲೀಸ್ ಬಿಟ್ಬಿಡಿ ಸರ್, ಪ್ಲೀಸ್ ಐಲ್ ಬೇಕ್ ಯು ಬಿಟ್ಬಿಡಿ ಸರ್, ಐ ಡೋಂಟ್ ವಾಂಟ್ ಟು ಡೈ, ಐ ಡೋಂಟ್ ವಾಂಟ್ ಟು ಡೈ, ಐ ಡೋಂಟ್ ವಾಂಟ್ ಟು ಡೈ. ಇದನ್ನ ಬಿಟ್ಟು ಬೇರೆ ಏನಾದ್ರೂ ಹೇಳ್ತೀಯಾ? ನನ್ ಸಾಯಿಸಿದ್ರೆ ನಿಮ್ಗೆ ಏನ್ ಸಿಗುತ್ತೆ? ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್. ಸರ್ ಪ್ಲೀಸ್ ನಾನು ಹೋಗ್ತೀನಿ, ಬಿಟ್ಬಿಡಿ ಸರ್. ನಿನ್ ಬಿಟ್ರೆ ನನ್ಗೇನೋ ಬರತ್ತೆ? ನಾನು ಅಮೆರಿಕಾಗ ಹೋದ್ಮೇಲೆ ನಿಮ್ಮನ್ನು ಹೇಗಾದ್ರೂ ಮಾಡಿ ಕರ್ಸ್ಕೊಂಡ್ಬಿಡ್ತೀನಿ. ಐ ಪ್ರಾಮಿಸ್ ಯು ಸರ್, ನೀವು ಗಾಡಿಯಲ್ಲಿ ಶೂಟ್ ಮಾಡಿ ನನ್ನ ಸಾಯಿಸಿ ಬೆಟ್ಟದಿಂದ ಕೆಳಗೆ ತಳ್ಳಿದೀನಿ ಅಂತೇಳಿ ನಾನು ಹೀಗೆ ಓಡೋಗ್ಬಿಡ್ತೀನಿ. ಅಮೆರಿಕಾಗೆ ಟ್ರೈನ್ ಇದೆಯಾ? ಇಲ್ಲ. ಮತ್ತೆ ಬಸ್ಸು? ಇಲ್ಲ ಸರ್. ನಾನು ನಿಮ್ಮನ್ನ ಫ್ಲೈಟಲ್ಲಿ ಕರ್ಕೊಡ್ತೀನಿ ಸರ್, ಬಿಸ್ನೆಸ್ ಕ್ಲಾಸ್. ನನಗೆ ವಿಮಾನ ಅಂದ್ರೆ ಭಯ ಕಣೋ, ಆದ್ರೂ ಅಮೆರಿಕಕ್ಕೆ ಹೋಗೋದಕ್ಕಿಂತ ನಿನ್ನನ್ನು ಸಾಯಿಸೋದ್ರಲ್ಲೇ ನಂಗೆ ಕಿಕ್ಕಿದೆ ಕಣೋ. ನೋ ಪ್ಲೀಸ್ ನೋ ಡೋಂಟ್ ಶೂಟ್ ಮೀ ಪ್ಲೀಸ್ ಪ್ಲೀಸ್. ಇವಾಗ ಬಿಹಾರಲ್ಲಿ ಭಯ ಹುಟ್ಟುತ್ತೆ. ಅಮ್ಮ ಅಮ್ಮ ಅದ್ರ ನಮ್ಮನ್ನು ತಿಳಿಸ್ತಾನೆ ಬಾಯ್ಸ್. ಹೌದು ಏನಾಯ್ತು 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 ನೋಡ. ಜೆಂಟಲ್ಮ್ಯಾನ್ ಅಂದ್ರೆ ದೊಡ್ಡ ವ್ಯಕ್ತಿ, ಒಳ್ಳೆ ವ್ಯಕ್ತಿ, ಒಳ್ಳೆ ಒಳ್ಳೆ ಮನುಷ್ಯ, ಒಳ್ಳೆಯವರು ಅಲ್ಲ. ನಾನು ಒಳ್ಳೆಯವನಲ್ಲ, ತುಂಬಾ ಕೆಟ್ಟವನು. ಒಳ್ಳೆಯವನು ಅಂತ ನನ್ನ ಅಪ್ಪನ ಜೊತೆ ಎಲ್ಲರನ್ನು ಮೇಲೆ ಕಳ್ಸಿದ್ರು, ನನ್ಗೇನು ಉಳಿತು? ದಂಡ. ಸಲೀಂ ನಮಗೆ ಚಾಯ್ ಸಪ್ಲೈ ಮಾಡೋನು, ಇವಾಗ ಸಲೀಂ ಬಾಯ್ ಗ್ಯಾಂಗ್ ಸ್ಟಾರ್. ನಮ್ಗೇನು ಉಳಿತು? ದಂಡ. ಮುನ್ನಿ ಮುನ್ನಿ ಐಟಮ್ ಗರ್ಲ್ ಕೋಟಿ ಸಂಪಾದನೆ ಮಾಡಿದ್ಲು, ನಮ್ಗೇನು ಉಳಿತು? ದಂಡ. ಒಳ್ಳೆಯವನು ದಂಡ, ನಾನು ಕೆಟ್ಟವನು. ನಿಮಗೆ ಬೇಕಾಗಿರೋ ದುಡ್ಡು ಕೊಡ್ತೀನಿ, ನನ್ನ ಸಾಯಿಸ್ಬಿಡಿ ಸರ್. ಏನು? ನೀವು ಕೇಳಿದಷ್ಟು ದುಡ್ಡು ನಿಮಗೆ ಕೊಡ್ತೀನಿ, ನನ್ನ ಸಾಯಿಸ್ಬಿಡಿ. ಕೇಳಿದ ದುಡ್ಡು ಅಂದ್ರೆ ಅವ್ರಿಗೆ ಹೊಡೆಯೋ ಮುಂಚಿನ ಫಿಗರ್ ಕನ್ಫ್ಯೂಷನ್ ಬೇಡ ಅಂತ ಕೇಳಿದೆ ಬಾಯ್ ಸರ್. ಏನೋ ನಿಂದು? ಒಂದ್ ಕೋಟಿ ಕೊಡ್ತೀನಿ ಸರ್. ಒಂದ್ ಕೋಟಿ ಕೊಡ್ತೀನಿ. ಒಂದ್ ಕೋಟಿ ಕೊಡ್ತೀಯಾ? ಇವತ್ತಿಂದ ಬಾಯ್ ಸಾಬ್ ಕರೋಡ್ಪತಿ. ನಮ್ಮ ಹುಡುಗ ರಾಮ್ ಲಖನ್. ನಮಸ್ತೆ ಬಾಯ್ ಸಾಬ್. ಬಿಹಾರಿ ಬರಿಸ್ತಾ ಬಾಯ್ ಸಾಬ್, ಕರೋನಾ ಬಾಬುನ ಕಿಡ್ನಾಪ್ ಮಾಡಿ ಬಿಹಾರಲ್ಲೇ ನಂಬರ್ ಒನ್ ಗ್ಯಾಂಗ್ ಅನ್ನಿಸ್ಕೊಂಡ್ರಿ ನೀವು. ಗೋವಿಂದ ಅವನಿಗೆ ಮ್ಯಾಗಿ ತಿನ್ಸು. ನಂಬರ್ ಒನ್ ಟೀ ಕೊಡಮ್ಮ, ಇದು ಬೇರೆ ಎಕ್ಸ್ಟ್ರಾ. ಏ ರಾಮ್ ಲಖನ್, ಇವತ್ತಿಂದ ಈ ಬಾಯ್ ಸಾಬ್ ಎಲ್ಲರಿಗೂ ಸಾಲ ಕೊಡ್ತಾನೆ. ಅಕೌಂಟ್ ನಂಬರ್ ಪ್ಲೀಸ್ ಫಾರ್ ಟ್ರಾನ್ಸ್ಫರ್. ಅಕೌಂಟ್ ಏನೋ ಇದೆ ಆದ್ರೆ ಅದ್ರಲ್ಲಿ ದುಡ್ಡಿಲ್ಲ ಸರ್. ಇಲ್ವಾ? ಓ ಕ್ಯಾಶ್? ಪರವಾಗಿಲ್ಲ ಪರವಾಗಿಲ್ಲ, ಕ್ಯಾಶೇ ಕೊಡು ಕ್ಯಾಶೇ ಕೊಡು. ಕ್ಯಾಶ್ ಇದ್ದಿದ್ರೆ ನಾನು ಇಲ್ಲಿಗೆ ಬರ್ತಿದ್ದೆ ಸರ್. ಏನೂ ಇಲ್ಲ ಸರ್, ಅಕೌಂಟ್ ಅಲ್ಲೂ ಇಲ್ಲ, ಕ್ಯಾಶು ಇಲ್ಲ, ದಂಡ. ಮತ್ತೆ ಹೆಂಗ ಕೊಡ್ತೀಯ? ದುಡ್ಡಿಲ್ಲ ಆದ್ರೆ ದುಡ್ಡು ಬರ್ಸೋ ಐಡಿಯಾ ಇದೆ ಸರ್. ಐಡಿಯಾ? ಯಾ ಅಂದ್ರೆ ಮತ್ತೆ ಸಾಲ ಮುಚ್ಕೊಳ ಮುಚ್ಕೊ. ನನ್ನ ಜನ್ಮ ಕಷ್ಟ. ನಾನು ಹೇಳೋ ಐಡಿಯಾ ಖಂಡಿತ ದುಡ್ಡು ಬರುತ್ತೆ ಸರ್. ಅಚ್ಚಾ ಹಾ, ಬಾ ಬಾ ಇಲ್ಲಿ ಬಾ ಕೂತ್ಕೋ. ಹೇಳು. ನನ್ನ ಯಾವ್ದಾದ್ರು ಗ್ಯಾಂಗ್ ಜೊತೆ ಮಾತಾಡಿ ಮಾರ್ಬಿಡಿ ಸರ್. ಲೇ, ಸೆಕೆಂಡ್ ಹ್ಯಾಂಡ್ ಚೈನಾ ಫೋನ್ ತಗೊಂಡ್ರು ತಗೊಂತಾರೆ, ನಿನ್ನೆ ಅವನ್ ತಗೊಂತಾನೆ, ನಿನ್ನೆ ಅವನ್ ತಗೊಂತಾನೆ. ಕೊಂಡ್ಕೋತಾರೆ ಸರ್, 100% ಕೊಂಡ್ಕೋತಾರೆ. 100 ಕೋಟಿಲಿ ಬಿಯರ್ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡೋ ವಿಷಯ ಬಿಹಾರಲ್ಲಿ ಎಲ್ರಿಗೂ ಗೊತ್ತಾಗಿದೆ. ನನ್ನ ಹತ್ರ 1,000 ಕೋಟಿ ಇದೆ ಅಂತ ಅನ್ಕೋತಿದ್ರೆ 2 ಕೋಟಿ ಕೇಳಿ, ಯಾರೇ ಆಗ್ಲಿ ಕಣ್ ಮುಚ್ಕೊಂಡು ಕೊಂಡ್ಕೋತಾರೆ. ಅದರಲ್ಲಿ 1 ಕೋಟಿ ನೀವು ತಗೊಳ್ಳಿ, ಇನ್ನೊಂದು ಕೋಟಿ ನಮ್ ಡ್ಯಾಡಿ ಅಕೌಂಟ್ ಟ್ರಾನ್ಸ್ಫರ್ ಮಾಡಿ. ನಿನ್ನ ಹತ್ರ ದುಡ್ಡಿಲ್ಲ ಅಂತ ಇವತ್ತಿಲ್ಲ ಅಂದ್ರೆ ನಾಳೆ ಗೊತ್ತಾಗುತ್ತೆ, ಅವಾಗ ಏನ್ ಮಾಡ್ತೀಯ? ಅದನ್ನ ನಾನ್ ನೋಡ್ಕೋತೀನಿ. ನಿಮ್ಗೇನಾಗ್ ಬೇಕಾಗಿದೆ? ನಿಮಗ್ ಬೇಕಾಗಿರೋದು ನಿಮಗ್ ಸಿಗುತ್ತಾನೆ. ಬನ್ರೋ. ಓಕೆ, ನೀನ್ ಯಾಕೋ ಮಧ್ಯದಲ್ಲಿ ಕ್ಯಾಶ್ ಜೊತೆ ಸಾಲನ ಹೋಗುತ್ತೆ ಅಂತ ಇವನಪ್ಪ ಹೇಳ್ರೋ? ಏನಂತೀರಾ? ಅವನನ್ನ ಸಾಯಿಸಿದ್ರೆ ಬುಲೆಟ್ ಕೂಡ ವೇಸ್ಟ್. ಪ್ಲಾನ್ ಒಂದ್ ವೇಳೆ ಕರೆಕ್ಟ್ ಆಗಿ ವರ್ಕ್ ಆದ್ರೆ 1,000,000 ರೂಪಾಯಿ ಬರುತ್ತೆ. ಹೌದು, ದುಡ್ಡು ಬರ್ಲಿಲ್ಲ ಅಂದ್ರೆ ಸಾಯಿಸೋಣ, ಅಲ್ಲಿವರೆಗೂ ಇರೋದು ಒಂದ್ ಬುಲೆಟ್, ಅದನ್ನು ನೆಟ್ಟಿಗಿಟ್ಕೊಂಡು. ಸರಿ ಬನ್ನಿ. ನಿನ್ನ ಐಡಿಯಾ ತುಂಬಾ ಚೆನ್ನಾಗಿದೆ, ನಮ್ಮ ಟೀಮ್ ನವರೆಲ್ಲ ಒಪ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಂದ್ ನಿಮಿಷ, ನಿನ್ ಹತ್ರ 100 ಕೋಟಿ ಇದೆ ಅಂತ ಗೊತ್ತಾಗಿ 2 ಕೋಟಿಗೆ ಯಾಕೆ ಮಾರ್ತಾ ಇದೀವಿ ಅಂತ ಅವರಿಗೆ ಡೌಟ್ ಬರೋದಿಲ್ವಾ? ಅದಕ್ಕೆ ನೀವು ನನ್ನ ಮಾರ್ಬಿಡಿ, ಅವರೇ ಬಂದು ನನ್ನ ಕೊಂಡ್ಕೋತಾರೆ. ಇವನಿನ್ ಸೂಪರ್ ಮಾರ್ಕೆಟ್ ಅಲ್ಲಿ ಸಿಗೋ ಸಿಂತಾಲ್ ಸೊಪ್ಪ ಅವರೇ ಬಂದು ಕೊಂಡ್ಕೊಳ್ಳೋದಕ್ಕೆ. ನಾನು ಹೇಳಿದ್ದೆಲ್ಲ ನಡಿಬೇಕು ಅಂದ್ರೆ ಒಬ್ಬ ಬೇಕು ಸರ್. ಅವನಿಗೆ ಪ್ರತಿಯೊಂದು ಗ್ಯಾಂಗ್ ಅಲ್ಲೂ ಕನೆಕ್ಷನ್ ಇರಬೇಕು, ಎಲ್ಲರ ಜೊತೆ ಕನೆಕ್ಷನ್ ಇರಬೇಕು. ಯು ಶುಡ್ ಹ್ಯಾವ್ ಎ ನೆಟ್ವರ್ಕ್ ಯು ನೋ ವಿತ್ ಅಂಡರ್ ವರ್ಲ್ಡ್ಸ್. ಎಲ್ಲ ಗ್ಯಾಂಗ್ ಜೊತೆ ಪರಿಚಯ ಇರೋನ್ಬೇಕ? ಯಾ. ಇದಾನೆ ಒಬ್ಬ, ಇದಾನೆ ಒಬ್ಬ ನೀಚ್ ಕಮ್ಮಿನೆ ಕುತ್ತೆ ನನ್ನ ಮಗ ಈ ಬಿಹಾರಲ್ಲಿ ಇದಾನೆ. ನಾವು ಕಿಡ್ನಾಪ್ ಮಾಡಿ ಸಂಪಾದಿಸ್ತಾ ಇದ್ರೆ ಅವನು ನಮ್ಮನ್ನ ಹಿಂಡಿ ಸಂಪಾದಿಸ್ತಾನೆ. ಮೋತಿಹಾರ್ಗೆ ಸಬ್ ಇನ್ಸ್ಪೆಕ್ಟರ್ ಪರ್ಸೆಂಟೇಜ್ ಪರಮೇಶ್.
ಕಾಲ ಚಳಿಗಾಲ ಮಳೆಗಾಲ ಸರ್, ಯಾವ ಕಾಲದಲ್ಲಾದ್ರೂ ಈ ಪರಮೇಶ್ ಜೊತೆ ಇಟ್ಕೊಂಡ್ರೆ ಬರೋದು ಹೋಗೋ ಕಾಲನೇ. ಸೂಪರ್ ಸರ್, ಈ ಫಿಲಾಸಫಿನ ಅರ್ಥ ಮಾಡ್ಕೊಂಡು ಫಾಲೋ ಮಾಡಿ ಸರ್. ಸಾರಿ ಕಣ ಬದ್ರೆ, ನಿನ್ ಮಗಳು ಮದ್ವೆಗೂ ಬರಕಾಗ್ಲಿಲ್ಲ. ಅವತ್ ಸಿಎಂ ಪ್ರೋಗ್ರಾಮ್ ಇದ್ದಿದ್ರಿಂದ ಸುದ್ದಿಗಳು ಕೇಳಕ್ ಬಂದಿಲ್ಲ, ಕಂಪ್ಲೇಂಟ್ ಕೊಡಕ್ ಬಂದಿದ್ದೀನಿ. ಏನಾಯ್ತು? ನನ್ ಮಗಳನ್ನ ಒಬ್ಬ ದರಿದ್ರದವನು ಎತ್ತಕೊಂಡು ಹೋಗಿದ್ದಾನೆ. ಅಂದ್ರೆ ಮದ್ವೆ ನಿಂತು ಹೋಯ್ತಾ? ಬಾಯ್ ಮುಚ್ಚು. ಕಿಡ್ನಾಪ್ ಮಾಡಿರೋದು ನನ್ ದೊಡ್ಡ ಮಗಳ ಹ್ಯಾಪಿನ. ಯಾರವನು? ನಮ್ ಸರೋಜಾದೇವಿ ಮಗ. ಸರೋಜಾ ಅಂದ್ರೆ ಆ ಹೋಮ್ ಪಾಂಡೆಗೆ ನನಗೆ ನಿನಗೆ ಪ್ರತಿ ವರ್ಷ ರಾಖಿ ಕಟ್ಟಾಳಲ್ಲ ಅವಳ. ಅವಳೇ 25 ವರ್ಷದ ಹಿಂದೆ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ ನ ಮದುವೆ ಆಗಿ ಅಮೆರಿಕದಲ್ಲಿ ಸೆಟ್ಲ್ ಆಗಿದ್ರೆ ಅಂತ ಹೇಳಿದ್ರು. 100,000 ಕೋಟಿ ಸಂಪಾದನೆ ಮಾಡಿದ್ದಾರೆ, ಅವ್ರ ಮಗನೇ ಈ ಮದ್ವೆಗ್ ಬಂದಿದ್ದಾನೆ. ಅಚ್ಚಾ, ಅಷ್ಟೇ ಅಲ್ಲ ಸರ್, ನಮ್ಮೆಲ್ಲರ ಹತ್ರ ಬಿಸ್ನೆಸ್ ಕೂಡ ಇಡಿಸ್ತೀನಿ ಅಂತ ಹೇಳಿದ. ನನ್ನ ಹತ್ರ ಬೇಕರಿ ಇಟ್ಕೊ ಅಂತ ಹೇಳಿದ ಸರ್. ನೀನ್ ತಿನ್ನಕ? ನನಗಂತೂ ಮಲ್ಟಿಪ್ಲೆಕ್ಸ್ ಕಟ್ಟಿಸ್ಕೊಡ್ತೀನಿ ಅಂದ್ರು ಸರ್. ಬ್ಲಾಕ್ ಟಿಕೆಟ್ ಮಾರ್ಕೊಳೋ, ನಿನ್ ಮುಖ ಹಾಗೆ ಇದೆ. ನಿಮ್ಗೆ ಇವ್ರೆಲ್ಲರೂ ಇಷ್ಟೊಂದು ಆಟ ಆಡಿಸ್ತಿದ್ದಾನೆ ಅಂದ್ರೆ ಅವನ ಹತ್ರ ಎಷ್ಟು ಕೋಟಿ ಇದೆ ಅಂತ ನನಗೆ ಅರ್ಥ ಆಯ್ತು. ಬದ್ರಿ, ನನಗ್ ಬಿಡು. ನಿನ್ ಮಗಳು ಓಡೋದ್ರೆ ನನ್ನ ಮಗಳು ಓಡೋದ್ ಹಾಗೇನೆ. ನಿಮ್ ಮಗಳು ಚೆನ್ನಾಗಿರ್ತಾಳ ಸರ್. ಏನ್ ಅವಳನ್ನ ಓಡಿಸ್ಕೊಂಡು ಹೋಗಕ ಎತ್ ಬಿಡ್ತೇನೆ. ಒನ್ ಮಿನಿಟ್. ಹಲೋ ಸರ್, ನಾನ್ ಗೌತಮ್ ಠಾಕೂರ್ ಸರ್, ಬದ್ರಿನಾಥ್ ಠಾಕೂರ್ ಅವರ ಸೋದರಳಿಯ ಸರ್. ನೀನಾ? ಯಾರು? ಅದೇ ನನ್ ಫ್ರೆಂಡು. ಹೇಳ್ ಹೇಳು, ಏನ್ ವಿಶೇಷ? ಅಲ್ಲಿ ಮಳೆ ಎಲ್ಲ ಚೆನ್ನಾಗಿ ಬೀಳ್ತಿದ್ಯಾ? ಏನ್ ಸರ್ ಮಳೆ ಅಂತಿದ್ರ ಟೆನ್ಷನ್ ಗಿಳಿ ಬೇರ್ತಿದೆ. ಎಲ್ಲಿಂದ? ನಾನು ನ್ಯೂಯಾರ್ಕ್ ಸಿಟಿ ಲಾಂಗ್ ಇಂದ ಸರ್. ನ್ಯೂಯಾರ್ಕ್ ಇಂದನಾ? ನ್ಯೂಯಾರ್ಕ್? ನಮ್ ಸರೋಜಾದೇವಿ ಮಗನು ಅಲ್ಲೇ ಇರ್ತಾನೆ. ಒಂದ್ ನಿಮಿಷ ಲೈನಲ್ಲೇ ಇರೋ. ಲೇ, ನ್ಯೂಯಾರ್ಕ್ ಪೂರ್ತಿ ಸರೋಜಾ ಮಕ್ಕಳೇ ಇರೋದಿಲ್ಲ, ನನ್ ಫ್ರೆಂಡ್ ಗುಜ್ಜಾರ್ ಕೂಡ ಅಲ್ಲೇ ಇರೋದು. ಹೌದಾನೆ? ನೀನ್ ಹೇಳೋ, ಈಗ ಎಲ್ಲಿಂದ ಮಾತಾಡ್ತಿದ್ಯೋ? ನನಗೆ ಗೊತ್ತಾಗುತ್ತೆ ಸರ್, ನಾನು ಇಂಡಿಯಾಗ್ ಬಂದಿರೋದು ಫಸ್ಟ್ ಟೈಮ್. ಒಂದ್ ಗ್ಯಾಂಗ್ ನನ್ನ ಕಿಡ್ನಾಪ್ ಮಾಡಿ 2 ಕೋಟಿ ಕೇಳ್ತಿದ್ರು. ಸರಿ ಸರಿ, ಅಷ್ಟಕ್ಕೂ ಅವ್ರ ಯಾರು? ಅವ್ರಂದ್ರೆ ಯಾರು ಸರ್? ನೀನ್ ಯಾರ ಬಗ್ಗೆ ಮಾತಾಡ್ತಿದ್ಯೋ ಅವ್ರು ಯಾರಪ್ಪ? ಯು ಮೀನ್ ಬದ್ರಿನಾಥಕ್ಕ ಕಿಡ್ನಾಪ್ ಮಾಡಿದವರು? ಕಿಡ್ನಾಪ್? ಇಲ್ಲಿ ನೋಡಿ, ಇಷ್ಟೊಂದು ಕ್ವೆಶನ್ಸ್ ಕೇಳಿದ್ರೆ ನನ್ಗೆ ಹೇಳಕ್ ಆಗಲ್ಲ. ನನ್ ಫ್ರೆಂಡ್ ಕಿಡ್ನಾಪ್ ಮೇಲೆ ಸಿನಿಮಾ ಮಾಡ್ಬೇಕು ಅಂದ್ರೆ ಲೈನ್ ಕೊಟ್ಟೆ. ಇವ್ರು ಬೇರೆ, ನೀನ್ ಹೇಳು. ಎಲ್ರೂ ಭಾಯ್ ಸಾಬ್ ಭಾಯ್ ಸಾಬ್ ಅಂತ ಹೇಳ್ತಿದ್ರೆ. ಗೊತ್ತು ಗೊತ್ತು. ಪ್ಲೀಸ್ ಸೇವ್ ಮಿ ಸರ್, ಪ್ಲೀಸ್ ಸೇವ್ ಮಿ ಸರ್. ಖಂಡಿತವಾಗ್ಲು ಭದ್ರಿ, ಆ ಗೌತಮ್ನ ಹಿಡಿಯೋ ಜವಾಬ್ದಾರಿ ನಂದು. ನೀನ್ ಟೆನ್ಷನ್ ಮಾಡ್ಕೊಳ್ತಾ ಹ್ಯಾಪಿಯಾಗಿ ಹೋಗು. ಸರಿ ಕಣಪ್ಪ, ಎಲ್ಲ ನಿನಗೆ ಬಿಟ್ಬಿಡ್ತಾ ಇದೀನಿ, ಬರ್ತೀನಿ. ಹೌದು, ಅವನ ಹೆಸರು ಗೌತಮ್ ಅಂತ ನಾನು ನಿನ್ಗೆ ಹೇಳಿಲ್ವೇ? ನೀನ್ ಹೇಳ್ದೆ ಇದ್ರು ಅವನ ಹೆಸರನ್ನ ಊರೆಲ್ಲ ಹೇಳ್ತಾ ಇದಾರ. ನೀನ್ ಹ್ಯಾಪಿಯಾಗಿ ಹೋಗು. ಲೇ, ನೀನ್ ಇನ್ನೂ ಈ ಜಾಬಲ್ಲಿ ಇದೀಯಾ ಅಂದ್ರೆ ಅದಕ್ಕೆ ಕಾರಣ ನಾನೇ. ನೆನಪಿದೆ ತಾನೆ? ಫ್ಲಾಶ್ ಬ್ಯಾಕ್ ಹೇಗ್ ಮರ್ತೋಗ್ತೀನಿ ಭದ್ರೆ? ನಾನ್ ನೋಡ್ಕೊಳ್ತೀನಿ, ನೀನ್ ಹೋಗು. ಸರ್ ಸರ್ ಸರ್, ಬನ್ನಿ ಸರ್, ಬನ್ನಿ ಕೂತ್ಕೊಳ್ಳಿ. ಏನ್ ಬಾಯ್ ಸಾಬ್, ಅಷ್ಟು ದೊಡ್ಡ ಪಾರ್ಟಿನ ಹಿಡಿದು ನನ್ನ ಪರ್ಸೆಂಟೇಜ್ ಹಾಳು ಮಾಡಿದ್ಯಾ? ತಪ್ಪು ಅಲ್ವಾ? ಯಾವ ಪಾರ್ಟಿ ಪರಮೇಶಿ? ಎನ್ಆರ್ಐ ಅಂದ್ರೇನ್ ಸರ್? ಏಯ್, ಸಂತೂರ್ ಆಡಲಿರೋ ಆಂಟಿ ತರ ಅಮಾಯಕಂತರ ಆಡ್ಬೇಡ, ನನಗೆಲ್ಲ ಗೊತ್ತು. ಬೇಸಿಗೆ ಕಾಲ ಚಳಿಗಾಲ ಮಳೆಗಾಲ ಯಾವ ಕಾಲದಲ್ಲಾದ್ರೂ ಈ ಪರಮೇಶ್ ಜೊತೆ ಇಟ್ಕೊಂಡ್ರೆ ಬರೋದು ಹೋಗೋ ಕಾಲನೇ. ಏಯ್, ಒಳಗಡೆ ಹೋಗಿ ಹುಡುಕ್ರ. ಓಕೆ ಸರ್. ಐ ಕಂಡಿಡ್ದಿಲ್ಲ. ಅವನು ಆ ಬದ್ರಿ ಮಗಳು ಇಲ್ಲೇ ಎಲ್ಲೋ ಇರ್ತಾರೆ. ಯಾರು ಇಲ್ಲ ಸರ್. ಇವನು ಯಾರು ವಿಚಿತ್ರವಾಗಿದ್ದಾನೆ? ಇವ್ರ ಸೋದರಳಿಯ ಸರ್. ಈ ಕಿತ್ತೋ ನನ್ ಮಗ? ಅವನ್ ತಮ್ಮ. ನಾನು ಅವನ್ ಕಣ್ಣ. ಈ ದಪ್ಪು ಮುಖದವನು ಅವನಿಗೆ ತಮ್ಮ, ಇವನಿಗೆ ಅಣ್ಣ, ಆ ನಾಯಿ ಮುಖದವನಿಗೆ ಸೋದರ ಮಗ. ಇವನು ಯಾರು? ಸಾರಾಯಿ ಬಾಟ್ಲು ಮಧ್ಯೆ ಸ್ಕಾಚ್ ಬಾಟ್ಲು ತರ ಇದಾನೆ ಅಲ್ವಾ? ಅವನು ದೊಡ್ಡಮ್ಮನ ಮಗ, ಇವನಿಗೆ ಚಿಕ್ಕಮ್ಮನ ಮಗ, ನನ್ ತಂಗಿ. ಅಂದ್ರೆ ಎಲ್ರು ಕಳ್ಳನ್ ಮಕ್ಳೆ ಅಂತ ಆಯ್ತು. ನೀನ್ ಗ್ಯಾಂಗ್ ನ ಮೇಂಟೈನ್ ಮಾಡ್ತಿದ್ಯಾ, ಫ್ಯಾಮಿಲಿ ನ ಮೇಂಟೈನ್ ಮಾಡ್ತಿದ್ಯಾ? ಗ್ಯಾಂಗ್ ನ ಫ್ಯಾಮಿಲಿ ಹಾಗೆ ಮೇಂಟೈನ್ ಮಾಡ್ತಾ ಇದೀನಿ ಸರ್. ಒಳಗ ಯಾರು ಇಲ್ಲ ಸರ್. ಇಲ್ವಂತೆ? ಹೇಳಿ, ಎಲ್ ಬಚ್ಚಿಟ್ಟಿದಿರ? ಐ ಡೋಂಟ್ ನೋ. ಹಲೋ, ಇಂಗ್ಲಿಷ್ ಅವ್ನ ಡೀಲ್ ಮಾಡೋದಕ್ಕೆ ಇಂಗ್ಲಿಷ್ ಬರೋನ ಇಟ್ಕೊಂಡಿದ್ರ ಅಂತ ಆಯ್ತು. ಅಂದ್ರೆ ನಿಜ ಹೇಳಲ್ಲ ಅಂತ ಆಯ್ತು. ದುಬೇಜಿಕೆ ಕಸಮ್, ಅವನು ನಾವು ಕಿಡ್ನಾಪ್ ಮಾಡಿಲ್ಲ, ನಮ್ಮನ್ನ ನಂಬಿ ಸರ್ ಪಕ್ಕಾ. ಭಾಯ್ ಸಾಬ್, ನಿಮ್ಮನ್ ಯಾರನ್ನು ಬಿಡೋದಿಲ್ಲ, ಹೋಗ್ತಿದ್ದೀನಿ. ನಿಮ್ಗಿಂತ ದೊಡ್ಡ ಸ್ಕೆಚ್ ಹಾಕೊಂಡ್ ಬರ್ತೀನಿ. ಯಾದವ್ ಸರ್ ಚಲ್ರೆ. ಓಕೆ ಸರ್. ಓಚಿಯಾಗೆ ಪ್ಯಾರ್ ಹೊಲಾಲ. ಇವಾಗ ಏನಾಗುತ್ತೆ? ಸರಿಯಾಗಿ ಕೇಳಿಸ್ಕೊಳ್ಳಿ, ನಮ್ ಪ್ಲಾನ್ ಪ್ರಕಾರ ಅವನು ಇಮಿಡಿಯೇಟ್ ಆಗಿ ಯಾವ್ದಾದ್ರು ಗ್ಯಾಂಗ್ ಹತ್ರಕ್ಕೆ ಹೋಗ್ತಾನೆ. ನೀವು ಕೇಳಿರೋ ರೇಟ್ಗೆ ಅವರೇ ಬಂದು ನನ್ ಕೊಂಡ್ಕೊಂಡು ಹೋಗ್ತಾರೆ. ಆದ್ರೆ ನೀವು ಬೇಗ ಒಪ್ಕೋಬಾರ್ದು, ಯಾಕಂದ್ರೆ ಅವ್ರಿಗೆ ಡೌಟ್ ಬರುತ್ತೆ. ಒಪ್ಕೊಳ್ಳಲ್ಲ. ಅದೇ
ಬಟ್ ಒನ್ ಮೋರ್ ಕಂಡೀಷನ್, ನಿಮ್ ದುಡ್ಡು ನಿಮಗೆ ಸಿಕ್ಕದ್ಮೇಲೆ ಮೊದಲು ಆ ಹುಡುಗಿನ ಬಿಡಬೇಕು, ಆಮೇಲೆ ನನ್ನ ಶೇರ್ನ ನಮ್ಮ ಡ್ಯಾಡ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಸರ್ ಸಲೀಂ ಬಾಬಾಗೆ ಕೇಳಿದ್ದೀನಿ, ಅದನ್ನ ನೋಡ್ತಿರೋದು ಫಸ್ಟ್ ಟೈಮ್ ಸರ್, ಒಂದು ಸೆಲ್ಫಿ ತಗೋತೀನಿ ಸರ್. ಸೆಲ್ಫಿ ತಗೊಳಕ್ಕೆ ಒಂದು ಸನ್ನಿ ಲಿಯೋನ್ ಅಲ್ಲ ಸಲೀಂ ಭಾಯ್. ಸರಿ ಸರ್ವೆಂಟ್ ಎಲ್ಲ ನೋಡ್ದಂಗಿದೆ ಅಣ್ಣ. ನಿಂಗೊಂದು ವಿಷಯ ಗೊತ್ತಾ, ನೀನು ಅಚ್ಚು ಬಂಪರ್ ಸ್ಟಾರ್ ಬಜರಂಗಿ ತರ ಇದೆಯಾ? ನಾನೇ ಬಂಪರ್ ಸ್ಟಾರು. ಸರ್ ನೀವು ಇಂಡಸ್ಟ್ರಿಗೆ ಸೂಪರ್ ಹಿಟ್ ಕೊಟ್ರಿ, ಬ್ಲಾಕ್ ಬಸ್ಟರ್ ಕೊಟ್ರಿ, ಇಲ್ಲೇ ಸರ್ ಟೀ ಕೊಡ್ತಾ ಇದೀರಾ? ಬ್ಯಾಡ್ ಟೈಮ್ ಬಂದ್ರೆ ಜಾಕಿ ಚಾನು ಕೀ ಚೈನ್ ಮಾಡ್ಬೇಕಾಗುತ್ತೆ. ಶೂಟಿಂಗ್ ನಡೀತಾ ಇದ್ದಾಗ ಈ ಬಜರಂಗಿನ ಭಾಯ್ಜಾನ್ ಕಿಡ್ನಾಪ್ ಮಾಡಿ ಪ್ರೊಡ್ಯೂಸರ್ ಹತ್ರ 50 ಲಕ್ಷ ಡಿಮಾಂಡ್ ಮಾಡ್ದ. ಪೇಮೆಂಟ್ ಲೇಟ್ ಆಗಿದ್ದಕ್ಕೆ ಸರ್ ನ ಸರ್ವೆಂಟ್ ಮಾಡಿದಾನೆ. ಬಜರಂಗಿ ಭಾಯ್ಜಾನ್ ಆದ್ರೆ ಒಂದ್ ಸೆಲ್ಫಿ ತಗೋಬೇಕಾಗಿರೋದೆ ಸರ್, ಪ್ಲೀಸ್ ಸರ್ ಒಂದ್ ಸೆಲ್ಫಿ ಸರ್. ಫೇಸ್ಬುಕ್ ಅಲ್ಲಿ ಮಾತ್ರ ಪೋಸ್ಟ್ ಮಾಡ್ಬೇಡ, ನನ್ನ ಫ್ಯಾನ್ಸ್ ನ ಫೇಸ್ ಮಾಡೋದಕ್ಕಾಗಲ್ಲ. ಖಂಡಿತ ಸರ್, ಸ್ವಲ್ಪ ರಾಗಿ ಸರ್. ಸರ್ ಪೂಜಾ ಕಪೂರ್ ಸರ್ ಬಾಲಿವುಡ್ ಹೀರೋಯಿನ್, ಕನ್ಸ ನಿಜಾನ? ಅವ್ರ ಯಾಕೆ ಸರ್ ಇಲ್ಲಿದ್ದಾರೆ? ಭಾಯ್ಜಾನ್ ನಮಗ್ ಡಾನ್ ಆಗಿದ್ರೆ ಅವ್ನು ನೋಡಿದ್ರೆ ಇವಳು ದೊಡ್ಡ ಫ್ಯಾನು, ಅದಕ್ಕೆ ರಾಂಚಿ ಶೂಟಿಂಗ್ ದ ಕಿಡ್ನಾಪ್ ಮಾಡಿಸಿ ಕೀಪ್ ಆಗಿ ಇಟ್ಕೊಂಡಿದ್ದಾನೆ. ಮತ್ತೇನ್ ಸರ್ ರೆಸಾರ್ಟ್ ಅಲ್ಲಿ ಕೂಲ್ ಆಗಿದ್ದಾರೆ? ಎಲ್ಲಾ ಕಡೆನೂ ಪವರ್ಫುಲ್ ಆಗಿದೆಯಲ್ಲ, ಅದಕ್ಕೆ ಇಲ್ಲೇ ಚೆನ್ನಾಗಿದೆ ಅಂತ ಸೆಟ್ಲ್ ಆಗ್ಬಿಟ್ಟಿದ್ದಾಳೆ. ಬಿಹಾರ್ ಅಲ್ಲಿ ಕ್ರೈಮ್ ಅವ್ನ ಕಂಟ್ರೋಲ್ ನಲ್ಲಿದ್ರೆ ಅವನು ಇವಳು ಕಂಟ್ರೋಲ್ ಇದ್ದಾನೆ, ನೀನು ಕೂಡ ನಿನ್ ಕಂಟ್ರೋಲ್ ನಲ್ಲಿದ್ರೆ ಒಳ್ಳೇದು. ಕಷ್ಟ ಸರ್ ಸೆಲ್ಫಿ ತಗೋಬೇಕಾಗಿರೋದೆ, ಸೆಲ್ಫಿ ತಗೊಳ್ಳೋದು ಫ್ಯಾನ್ಸ್ ಹಕ್ಕು ಸರ್. ಏನ್ ಫಿಗರ್ ಮೇಡಮ್, ಫ್ಲಾಪ್ ಆದ್ರೂ ಪ್ರತಿ ಸಿನಿಮಾ ಎಷ್ಟು ಸತಿ ನೋಡಿದೀನಿ ಮೇಡಮ್. ಪ್ಲೀಸ್ ಮೇಡಮ್ ಒಂದ್ ಸೆಲ್ಫಿ ಮೇಡಮ್, ಮೇಡಮ್ ಮೇಡಮ್ ಪ್ಲೀಸ್ ಮೇಡಮ್ ಲಗಿ ಮೇಡಮ್. ಪೂಜಾನ ಮುಟ್ಟೋದಕ್ಕೆ ನನಗೆ 3 ವರ್ಷ ಹಿಡಿತು, ನೀನ್ 3 ನಿಮಿಷದಲ್ಲೇ ಮುಟ್ಬಿಡ್ತೀಯ. ಓ ಮೇರಿ ಜಾನ್ ಹೇ ರೇ ಜಾನ್ ಹೇ. ಆಲ್ರೆಡಿ ಅವ್ನಿಗೆ ಹೇಳಿದ್ದೆ ಸರ್, ಅವ್ನು ಹೊಸಬ ಸರ್. ಮತ್ತೆ ಹೇಳು, ಅರ್ಥ ಆಗೋ ತರ ಹೇಳು. ಟ್ರೈ ಮಾಡ್ತೀನಿ ಸರ್. ಏಯ್ ಹೇಳಿದ್ರೆ ಕೇಳಿಲ್ಲ, ಹಕ್ಕು ಒಂದೇ, ಉಚ್ಚಿನ ಆಯ್ತರ ಸತ್ತೆ, ಜನ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾರೆ, ಶುಗರ್ ಜಾಸ್ತಿ ಆಗಿ ಸಾಯ್ತಾರೆ, ನೀನ್ ನೋಡಿದ್ರೆ ಸೆಲ್ಫಿ ತಗೊಂಡ್ ಸತ್ತೋದಲ್ಲೋ. ಹೇಳ್ದೆ ಸರ್. ಅರ್ಥ ಆಯ್ತಾ ಅವನಿಗೆ? ಮೋಸ್ಟ್ ಇಂಟೆಲಿಜೆಂಟ್ ಫೆಲೋ ಸರ್, ಹಾಗೆ ಇರುತ್ತೆ. ನೀನ್ ಯಾಕೆ ಬಂದೆ ಹೇಳು. ಒಂದು ಡೀಲ್ ಮಾತಾಡಕ್ ಬಂದಿದ್ದೀನಿ. ಡೀಲ್ ಏನು ಹೇಳು ಮೇಡಮ್? ಡೀಲ್ ಏನಂದ್ರೆ ಕಣ್ಣು ಮಾತ್ರ ನೋಡ್ಬಿಟ್ಟು ಹೇಳು. ಅರ್ಥ ಆಯ್ತು ಭಾಯ್ಜಾನ್, ಇಲ್ಲ ಅಂದ್ರೆ ನಾನು ಕೂಡ ಸೆಲ್ಫಿನೇ ಅಲ್ವಾ. ಮೇಡಮ್ ನೀವು ಹೀಗೆ ಕಾಲ್ ಎತ್ತಾ ಇದ್ರೆ ನನಗೆ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಿಲ್ಲ ಮೇಡಮ್. ಹೇಳು. US ಇಂದ 100 ಕೋಟಿ ತಗೊಂಡು ಎನ್ ಆರ್ ಐ ಒಬ್ಬ ಇಲ್ಲಿ ಬಿಯರ್ ಫ್ಯಾಕ್ಟ್ರಿ ಮಾಡಕ್ ಬಂದಿದ್ದಾನೆ. ಏನೀಗ? ಅವನ್ನ ಬಾಯ್ ಸಾಬ್ ಕಡೆಯವರು ಕಿಡ್ನಾಪ್ ಮಾಡಿದಾರೆ ಮೇಡಮ್. ಅವ್ರಿಗೆ ಸಿಕ್ಕಿರೋದು ಬಂಗಾರ ಅಂತ ಗೊತ್ತಿಲ್ಲದೆ ಕಾಗೆ ಬಂಗಾರದ ರೇಟ್ ಕೇಳ್ತಿದ್ದಾರೆ. ಅಂದ್ರೆ 2 ಕೋಟಿ ಕೇಳ್ತಿದಾರೆ ಮೇಡಮ್ ಚೀಪ್ ಆಗಿ. ಆ 2 ಕೋಟಿನ ನಾವೇ ಕೊಟ್ಟು ಕೊಂಡ್ಕೊಂಡ್ರೆ ಕನಿಷ್ಠ 20-30 ಕೋಟಿ ಕಿತ್ಕೋಬಹುದು. ನಿನಗೆ ಯಾರು ಹೇಳಿದ್ದು? ಆ ಕಿಡ್ನಾಪ್ ಆಗಿರೋ NRI ಫೋನ್ ಮಾಡಿ ಹೇಳ್ದ ಮೇಡಮ್. ಅಷ್ಟು ದುಡ್ಡಿರೋನ್ನ 2 ಕೋಟಿ ಕೇಳೋದು, ಕಿಡ್ನಾಪ್ ಮಾಡಿರೋನೇ ನಿನಗ್ ಫೋನ್ ಮಾಡಿ ಹೇಳೋದು, ಸ್ಕ್ರೀನ್ ಪ್ಲೇಲಿ ಏನೋ ವ್ಯತ್ಯಾಸ ಇದೆ. ಆ ಗ್ಯಾಂಗೇ ದೊಡ್ಡ ಲೂಸ್ ಮೇಡಮ್. ಹೌದು ಜಾನ್, ಆ ಭಾಯ್ಸ್ ಆಫ್ ಗ್ಯಾಂಗ್ ಹಂಗೆ. ಹೌದು ಮೇಡಮ್, ಅವ್ರಿಗೆ ಊರ್ ತುಂಬಾ ಸಾಲ ಮಾಡೋದ್ನ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ. ಹೆಚ್ಚು ಕಮ್ಮಿ ಆದ್ರೆ ನನ್ನ ಕುರಿ ಕತ್ತರಿಸಂಗೆ ಕತ್ತರಿಸ್ಬಿಡಿ ಮೇಡಮ್. ಡೀಲ್ ಓಕೆ. ಬಾಯ್ ಸಾಬ್, 2 ಕೋಟಿ ತಂದಿದ್ದೀನಿ, ನೀನ್ ಓಕೆ ಅಂದ್ರೆ 2 ನಿಮಿಷದಲ್ಲಿ ಡೀಲ್ ಕ್ಲೋಸ್ ಆಗುತ್ತೆ. 2 ಕೋಟಿನ? ನನಗೆ ಟೈಮ್ ಕಡಿಮೆ ಇದೆ, ಡಾಲರ್ ಟ್ರಾನ್ಸ್ಫರ್ ಅಂತ ಏನೇನೋ ಹೇಳ್ತಿದ್ದಾನೆ. ಏನ್ ಸದೋಗ್ತಿದ್ಯಾ, ಟೈಮ್ ಇಲ್ಲ ಅಂತೀಯ? ಆ ಟೀ ಗ್ಲಾಸ್ ಒಂದ್ ಜೊತೆ ನಿನ್ಗೇನೋ ಡೀಲು? ನೀನ್ ಒಪ್ಕೊಂಡ್ರು ನಾನು ಒಪ್ಕೊಳ್ಳೋದಿಲ್ಲ. ಒಳ್ಳೆ ಟಾಯ್ಲೆಟ್ ಅಲ್ಲಿ ಟೀ ಕುಡಿಯೋ ಕಚ್ಚಡ ನನ್ ಮಗ ಇದ್ದಂಗ ಅವನೇ. ಏ ನಿನ್ ರೇಟ್ ಹೇಳೋ, ನಾನೇ ಹೇಳ್ತೀನಿ. ಕಾಲ ಕಬೂತರ್ ಚೋಪ್. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಬೈಟು 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 ಸಲೀಂ ಬಾಯ್, ಬೈಟು ಕೂತ್ಕೊಳ್ಳಿ ಬಾಯ್, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಪಾಗಲ್ಲೇ ಪಾಗಲ್, ಇವ್ನ್ ಮಾತಿಗೆ ತಲೆ ಕೆಡಿಸ್ಕೋಬೇಡಿ. ಏಯ್ ಬೇಟ, ಇಲ್ಲಿವರೆಗೂ ಬಂದಿದ್ದಾನೆ, ಪ್ರೀತಿಯಿಂದ ಗುರುಜಿ ಅಂತಿದ್ದಾನೆ, ಕನ್ವಿನ್ಸಿಂಗ್ ಆಗಿ ಹೇಳ್ತಿದ್ದಾನೆ, ಕ್ಯಾಶ್ ಕೂಡ ತಂದಿದ್ದಾನೆ ಕಣ. ಇವನೇನು ಅಡ್ಡಬ್ಬ ಅಂದ್ರೆ ಅಡ್ಡ ಹಾಕ್ತಾ ಇದ್ದಾನೆ. ಅದು ಅವನ್ ಎಲ್ಲಿ ನಿಲ್ಲಿಸ್ಬೇಕು ಗೊತ್ತಾಗಿಲ್ಲ ಬಾಯ್ ಸಾಬ್. ಏಯ್ ಕರ್ಕೊಂಬನ್ರ ಅವನನ್ನ. ನಾನು ಆಗ್ಲೇ ಬಂದಾಗ ನೀನ್ ಇಲ್ಲೇ ಇದ್ದೆ ಅಲ್ವಾ? ಏನೋ ಅಳಿಯ ಚಿಕ್ಕಮ್ಮ ದೊಡಪ್ಪ ಅಂತ ಅವಾಗ ಯಾಕೆ ಹೇಳಿಲ್ಲ? ಹೇಳಿದ್ರೆ ಸಾಯಿಸ್ಬಿಡ್ತೀನಿ ಅಂದ್ರು ಸರ್. ಭಾಯ್ಸಾ, ನೀನ್ ನನಗೆ ಸುಳ್ಳು ಹೇಳಿದ್ಯಾ? ನನ್ನಪ್ಪ ನನಗೆ ಒಂದೇ ಹೇಳಿರೋದು, ಪೊಲೀಸರನ್ನ ಪೊಲಿಟಿಷಿಯನ್ನ ಯಾವತ್ತು ನಂಬೇಡ ಅಂತ. ಅದಕ್ಕೆ ನಿನ್ಗೆ ಸುಳ್ಳು ಹೇಳಿದೆ, ಸಾರಿ. ಇರ್ಲಿ ಬಿಡು. ಇವನ್ ಜೊತೆ ಆ ಹುಡುಗಿನ ಕಿಡ್ನಾಪ್ ಮಾಡಿದೀರಾ? ಹೌದು. ಹಾಗಾದ್ರೆ ಇಬ್ಬರನ್ನು ಸೇರಿಸಿ ಕೊಡಿ. ನಿಮಗ್ ನಾನೆಲ್ಲ ಬೇಕಾಗಿರೋದು, ಅವಳನ್ನ ಬಿಟ್ಬಿಡಿ, ಅವಳಿಗೇನು ಸಂಬಂಧ ಇಲ್ಲ. ನಿಜನೇ ಸಲೀಂ, ಅವಳನ್ನ ಕರ್ಕೊಂಡು ಹೋದ್ರೆ ಫುಡ್ ವೇಸ್ಟ್ ಬಿಟ್ರೆ ಪೈಸನು. ಮತ್ತೆ ನೀನ್ ಯಾಕೆ ಕಿಡ್ನಾಪ್ ಮಾಡ್ದೆ? ಅದು ಇವನ್ ವೀಕ್ನೆಸ್ ಅಂತ. ಅದಕ್ಕೆ ಭಾಯ್ ಸಾಬ್, ನಿನಗೆ ಗೊತ್ತಿಲ್ದಿರೋದೇನಿದೆ, ನಮ್ ಬಿಸ್ನೆಸ್ ಎಲ್ಲ ವೀಕ್ನೆಸ್ ಮೇಲೆ ನಡೆಯೋದು, ಅದಕ್ಕೆ ಅವಳು ನಮ್ಗೆ ಬೇಕು.
ಕರ್ಕೊಂಡ್ ಬಂದ್ರು. ನಾನ್ ಯಾವತ್ತು ನೋಡಿದ್ರೆ ಕಣ್ಣು ನನ್ನ ದೇವ್ ತರ ನೋಡ್ತಾ ಇದೆ. ಅವ್ರನ್ನ ಕರ್ಕೊಂಬನ್ನೆ. ಲೇಖೆ ಓಸ್ಕೋ. ನಮಸ್ತೆ. ಏನ್ ಬೈಸಣ್ಣ? ಎರಡು ಕೋಟಿ ಫುಲ್ ಮೀಲ್ಸ್ ತಿನ್ನೋಣ. ಭಾಯ್ಜಾನ್, ಪ್ರೊಡ್ಯೂಸರ್ ನಿನಗೋಸ್ಕರ ವೇಟಿಂಗ್. ಇವರಿಬ್ಬರನ್ನ ಮೇಡಮ್ ಹತ್ರ ಕರ್ಕೊಂಡೋಗಿ. ಹಾಲಿವುಡ್ ಹೀರೋ ತರ ಇದಾನೆ, ಮುಖದಲ್ಲೇ ಮಿಲಿಯನ್ಸ್ ಕಾಣಿಸ್ತಿದೆ. ಇವಳು ಇವ್ ಲವರ್ ಮೇಡಮ್, ಸೇಫ್ಟಿಗೋಸ್ಕರ ಕರ್ಕೊಂಡ್ ಬಂದ್ವಿ. ನಮ್ಮ ಮನೆಯವ್ರು ಕಾಲ್ ಮಾಡ್ತಿದ್ದಾರೆ ಅನ್ಸುತ್ತೆ, ನಾನು ಆಮೇಲೆ ಮಾತಾಡ್ತೀನಿ. ಪರವಾಗಿಲ್ಲ, ರಿಸೀವ್ ಮಾಡು. ಸ್ಪೀಕರ್ ಆನ್ ಮಾಡು. ಹಲೋ, ಏ ಗೌತಮ್, ಯಾರೋ ನಿನ್ ಫ್ರೆಂಡ್ ಅಂತೆ ಕಣೋ, ಕಾಲ್ ಮಾಡಿದ್ರು. ಈವ್ನಿಂಗ್ ಅಷ್ಟರಲ್ಲಿ ಇಂಡಿಯನ್ ರುಪೀಸ್ 1 crore ಟ್ರಾನ್ಸ್‌ಫರ್ ಮಾಡ್ತೀನಿ ಅಂತ ಹೇಳಿದ್ರು. ಇನ್ನು ನಮಗೆ 5 days ಅಷ್ಟೇ ಟೈಮ್ ಇರೋದು. ಬ್ಯಾಲೆನ್ಸ್ ಯಾವಾಗ ಕಳಿಸ್ತಿದ್ಯಾ? ಐ ವಿಲ್ ಸೆಂಡ್ ಇಟ್ ಯು ಮಾ. ಪ್ಲೀಸ್ ಪ್ಲೀಸ್, ಐ ವಿಲ್ ಟಾಕ್ ಟು ಯು ಲೇಟರ್. ಓಕೆ ಓಕೆ, ಟೇಕ್ ಕೇರ್ ಮಗನೇ. 1 crore ನಿನ್ ಫ್ರೆಂಡ್ ಕಳ್ಸೋಕೆ ಹೇಳಿದ್ಯಾ? ಸ್ಕ್ರೀನ್ ಪ್ಲೇನಲ್ಲಿ ಏನೋ ವ್ಯತ್ಯಾಸ ಇದೆ. ಇಲ್ಲ, ಹಾಗೇನೂ ಇಲ್ಲ. ಆಕ್ಚುಲಿ ನಮ್ ಡ್ಯಾಡ್ 58th ಬರ್ತ್ಡೇಗೆ ನಮ್ ಮಾಮ್ ಬುಕಾಡಿ ಕಾರ್ ಸರ್ಪ್ರೈಸ್ ಕೊಡ್ಬೇಕು ಅಂತಿದ್ರೆ, ಅದಕ್ಕೆ ನಾನು ಇಲ್ಲಿರೋದ್ರಿಂದ ನನ್ ಫ್ರೆಂಡ್ಸ್ ಗೆ ಟ್ರಾನ್ಸ್ಫರ್ ಮಾಡ್ಸಿದೀನಿ. ಅಷ್ಟೇ ಅಲ್ವಾ? ಟ್ವಿಸ್ಟ್ ಏನು ಇಲ್ಲ ತಾನೆ? ನೋ ಟ್ವಿಸ್ಟ್. ಆದ್ರೆ ನಿನಗೊಂದು ಟ್ವಿಸ್ಟ್ ಇದೆ. ಫಾರ್ ಮೀ? ಹ್ಮ್. ರೆಕಾರ್ಡ್ ಪೂರ್ತಿ ಬ್ರೇಕ್ ಆಗೋಯ್ತು ಭಯ. ಈ ಕಚ್ಡ ನನ್ನ ಮಗ ನನ್ನ ಗುರುತಿಡ್ದು ಇಲ್ಲಿ ಕರ್ಕೊಂಬಂದ್ಬಿಟ್ಟ ಬ್ರೋ. ಎಷ್ಟ್ ಕೇಳ್ಬೇಕು ಅಂತ ಅನ್ಕೊಂಡಿದ್ದೀರ ಮೇಡಮ್? ಎಷ್ಟ್ ಕೇಳ್ಬೇಕು ಅಂತ್ಯಾ? ಅವನ ಹತ್ರ ಏನಿದೆ ಮಣ್ಣಿದೆ ಅಷ್ಟೇ. ಆ, ಎಷ್ಟ್ ಕೇಳಿದ್ರು ಕೊಡ್ತಾನೆ ಮೇಡಮ್? ನಿಮಗೆ ಪಾರ್ಟಿ ಸಿಕ್ಕಾಯ್ತಲ್ಲ, ಅವನ ಫ್ರೆಂಡ್ ನಾನು, ನನಗೇನ್ ಕೆಲಸ ಮೇಡಮ್? ನಿಮ್ ಪರ್ಸನಾಲಿಟಿ ಹುಷಾರು, ನಾನು ಹೊರಡ್ತೀನಿ. ಎಲ್ಲಿಗೆ ಹೋಗೋದು? ಪೇಮೆಂಟ್ ಬಂದ ಮೇಲೆ ಇಬ್ರು ಒಟ್ಟಿಗೆ ಹೋಗೋರಂತೆ. ಬರ್ಲಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಮೇಡಮ್. ನಿಮ್ಮ ಫ್ಯಾನ್ ಗೆ ಇಷ್ಟೊಂದು ನಿಮಿಷ ಕೊಡ್ತೀರಾ? ನೀನ್ ನನ್ನ ಫ್ಯಾನಾ? ನನಗೆ ಹೇಳಲೇ ಇಲ್ಲ. ಏನ್ ಮಾತಾಡ್ತೀರಾ ಮೇಡಮ್ ನೀವು? ನಿಮ್ ಸಿನಿಮಾ ನೋಡೋದಕ್ಕೆ 5 rupees ಬಡ್ಡಿಗೆ ದುಡ್ಡು ತಗೊಂಡ್ಬಂದಿದ್ದೀನಿ. ಒಂದೊಂದ್ ಸಿನಿಮಾನು 50 times ನೋಡಿದೀನಿ ಗೊತ್ತಾ? ಯಾವ ಸಿನಿಮಾ ನೋಡಿದ್ಯಾ? ಜಬ್ವಿ ಮೆಟ್ಟು. ಜಬ್ವಿ ಮೆಟ್ಟ? ಅಬ್ಬಾ, ಟ್ರೈನ್ನಲ್ಲಿ ನಿಮ್ ಎನರ್ಜಿ ಮುಂದೆ ಆ ಶಾಹಿದ್ ಕಪೂರ್ ಏನೇನು ಇಲ್ಲ ಮೇಡಮ್. ನುಂಗು ಬಿಟ್ಟಿದ್ದೀರಾ, ತಿಂದು ಬಿಟ್ಟಿದ್ದೀರಾ. ಅಷ್ಟಕ್ಕೂ ಇಂಥ ಪರ್ಫಾರ್ಮೆನ್ಸ್ ನಿಮ್ಮ ಬ್ಲಡ್ ಅಲ್ಲಿದೆ, ಕಿಡ್ನಿಲ್ ಇದೆಯಾ ಮೇಡಮ್? ಅದು ಕರೀನಾ ಕಪೂರ್. ಹೌದು, ನಾನು ಪೂಜಾ ಕಪೂರ್. ಸಾರಿ ಮೇಡಮ್, ಸಾರಿ. ನಾನು ಯಾವ್ದೋ ಸಿನಿಮಾ ಹೆಸರು ಹೇಳಕ್ ಹೋಗಿ ಇನ್ಯಾವ್ದೋ ಸಿನಿಮಾ ಹೆಸರು ಹೇಳ್ಬಿಟ್ಟೆ, ಇವಾಗ ನೆನಪಾಯ್ತು. ರಾಂಜಾನ. ನೀವು ಆ ಚಿಕ್ಕ ಚಿಕ್ಕ ಡ್ರೆಸ್ ಅಲ್ಲಿ ಚಿಕ್ಕ ಚಿಕ್ಕ ಫ್ರಾಕ್ ಹಾಕೊಂಡು ಓಡಾಡ್ತಾ ಇದ್ರೆ ನನ್ ಸ್ವಾಮಿ ರಂಗ, ನನಗೆ ಮತ್ತೆ ಸ್ಕೂಲ್ಗೆ ಹೋಗ್ಬೇಕು ಅಂತ ಅನ್ನಿಸ್ತು ಗೊತ್ತಾ? ರಾಂಜಾನ ಏ ಮೇರಿ ತೇರೆ, ರಾಂಜಾನ ಏ ಮೇರಿ ತೇರೆ. ಅದು ಸೋನಮ್ ಕಪೂರ್, ನಾನು ಪೂಜಾ ಕಪೂರ್. ನಿಜನಾ? ಬಾಲಿವುಡ್ ಅಲ್ಲಿ ಕಪೂರ್ ಜಾಸ್ತಿ ಆಗೋಗಿ ಸ್ವಲ್ಪ ಕನ್ಫ್ಯೂಸ್ ಆಗೋದೆ ಮೇಡಮ್. ಇವಾಗ ಕರೆಕ್ಟ್ ಆಗಿ ನೆನಪಾಯ್ತು. ಕ್ವೀನ್, ಅದರಲ್ಲೂ ಕುಡ್ಕಿ ಆಕ್ಟಿಂಗ್ ಅಲ್ಲಿ ನೀವು ಮಾಡ್ತಾ ಇದ್ರೆ ನಿಜವಾಗ್ಲೂ ಹುಚ್ಚು ಹೆಚ್ಚಾಗೋಯ್ತು ಮೇಡಮ್. ನೀವು ನಿಜವಾಗ್ಲೂ ದೊಡ್ಡ ಕುಡ್ಕಿನ? ಅದು ನಾನಲ್ಲ. ಇನ್ಯಾರು? ಕಂಗನ. ಕಂಗನ ಕಪೂರ್? ಅಲ್ಲ, ಕಂಗನ ರಾಣಾವತ್. ಅದು ರನ್ ಔಟ್. ಇವನ್ನ ಕರ್ಕೊಂಡ್ ಹೋಗಿ ನನ್ನ ಸಿನಿಮಾ ಹೆಸರು ನೆನ್ಪಾಗೋವರ್ಗು ಹೊಡಿರಿ. ಇನ್ ದೋನೋ ಕೊ ಲೇಕೆ ಜಾ ಅಂದರ್. ನಿನ್ನಿಂದಾನೆ ಇದೆಲ್ಲ ಆಗಿದ್ದು. ಹ್ಯಾಪಿ, ನನ್ನ ತಪ್ಪಿಟ್ಕೊಂಡಿದ್ದೆ. ನೀನು ಏನ್ ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದು? ನೀನ್ ಪ್ಯಾಲೆಸ್ ಮಾರಕ್ ಬರ್ಲಿಲ್ಲ? ಅಯ್ಯೋ, ನಾನು ಬಂದಿದ್ದು ಪ್ಯಾಲೆಸ್ ಮಾರೋದಕ್ಕೆ. ಆದ್ರೆ ಯಾಕೆ ಅನ್ನೋ ವಿಷಯ ನಿನಗೆ ಗೊತ್ತಿಲ್ಲ. ಯಾಕೆ? ನಿಮ್ ಅಪ್ಪ ಕಷ್ಟದಲ್ಲಿದ್ದಾರೆ, ನಿನ್ ಫ್ಯಾಮಿಲಿ ಪ್ರಾಬ್ಲಮ್ಸ್ ಅಲ್ಲಿದೆ, ನಿನಗೆ ಪ್ಯಾಲೆಸ್ ಮಾರೋದು ಒಂದೇ ದಾರಿ. ಅಷ್ಟೇ ಅಲ್ವಾ ನೀನು ಹೇಳೋದು? ಯು ಆರ್ ಜೀನಿಯಸ್, ಸೂಪರ್ಬ್. ಛೀ, ನಿಂಗೆ ಸುಳ್ಳು ಹೇಳಕ್ಕೂ ಬರಲ್ಲ. ಇನ್ ನಿಜ ಏನ್ ಹೇಳ್ತೀಯಾ? ಅನಿಲ್ಸು, ಈಗೇನು ನೀನ್ ಇಲ್ಲಿಂದ ಆಚೆ ಹೋಗ್ಬೇಕಲ್ವಾ? ಹೌದು, ಕಳ್ಸೋಕ್ಕಾಗತ್ತಾ? ನಾನ್ ಕಳಿಸ್ರಿ, ಏನಾದ್ರೂ ಮಾಡಿ ಕಳಿಸ್ರಿ. ಡೋಂಟ್ ಈಟ್ ಮೈ ಬ್ರೈನ್ ಟಿಲ್ ದೆನ್. ಓಕೆ, ಡೋಂಟ್ ಈಟ್ ಮೈ ಬ್ರೈನ್. ಬೋಲ್, ನಿನ್ ಪ್ರಾಬ್ಲಮ್ ಏನು? ನೀವು ನಮ್ ಬಜರಂಗಿ ಸರ್ ರಿಲೀಸ್ ಮಾಡದೇ ಇದ್ರೆ ನಮ್ ಸಿನಿಮಾ ರಿಲೀಸ್ ಆಗಲ್ಲ ಸರ್. ಹೇಳಿದ್ನಲ್ಲ,
50 lakh. ಸದ್ಯಕ್ಕೆ 5 lakh ಇಟ್ಕೊಳ್ಳಿ ಭಾಯಿಜಾನ್. ಹಾಗಾದ್ರೆ ಒಂದಿನ ಶೂಟಿಂಗ್ ಮಾಡ್ಕೋ. ಅದು ಇಲ್ಲೇ. ಅದು ಇಲ್ಲಿ ಬೇಡ ಅಂದ್ರೆ ಬಿಡು. ಬೇಡ ಬಿಡಿ ಮೇಡಮ್, ಇಲ್ಲೇ ಮಾಡ್ಕೋತೀನಿ. ಪ್ರೊಡ್ಯೂಸರ್ ಅವರೇ, ನಿಮ್ಗಾಗಿ ಶುಗರ್ಲೆಸ್ ಟೀ. ಭಜರಂಗಿ ಅಣ್ಣ, ನಾಳೆ ನಮ್ ಶೂಟಿಂಗ್ ಇಲ್ಲೇ. ಎಷ್ಟ್ ಜನಕ್ಕೆ ಅಡಿಗೆ ಮಾಡ್ಬೇಕು? ಇರೋದೇನ್ ಸರ್, ನೀವ್ ಆಕ್ಟ್ ಮಾಡ್ಬೇಕು, ನೀವ್ ನಮ್ ಹೀರೋ. ಅಭ್ಯಾಸದಲ್ಲಿ ಹಾಗಂದೆ, ಬೇಗ ಇವ್ರ ಅಮೌಂಟ್ ನ ಕ್ಲಿಯರ್ ಮಾಡಿ ನನ್ನ ಕರ್ಕೊಂಡು ಹೋಗಿ. ಹೊರಗ್ ನನ್ ಫ್ಯಾನ್ಸ್ ಅಲರ್ಟ್ ಆಗ್ತಾರೆ. ನೀವ್ ಊಟಕ್ಕೆ ಇರ್ತೀರಾ? ಇರೋದಿದ್ರೆ ಸ್ವಲ್ಪ ಅಕ್ಕಿ ಜಾಸ್ತಿ ಹಾಕ್ತೀನಿ. ಸರಿ, ಚಲೋ ಚಲೋ ಚಲೋ, ಬರ್ತೀನಿ ಭಾಯ್ಜಾನ್. ಬರ್ತೀನಿ ಮೇಡಮ್. ಸೀನ್ ಹರ್ದಾಕ್ ಬಿಡೋಣ. ನನಗ್ ಮೈ ಕೈ ಎಲ್ಲ ತುಂಬಾ ನೋಯ್ತಿದೆ ಕಣೋ. ನೀನ್ ಹೀರೋಯಿನ್, ನಾನ್ ಡೈರೆಕ್ಟರ್. ಇದು ಲೊಕೇಶನ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಲೊಕೇಶನ್ ಏನ್ ಹೀಗಿದೆ? ನಮ್ದು ಫೀಲ್ ಗುಡ್ ಫಿಲ್ಮ್. ನಿಮಗೆ ಫೀಲ್ ಗುಡ್ ಗೆ ಕೋಟ್ ಗುಡ್ ಗೆ ವ್ಯತ್ಯಾಸ ಗೊತ್ತಿಲ್ಲ. ಫೀಲ್ ಇಲ್ಲದೆ ಇದ್ರೆ ಪರವಾಗಿಲ್ಲ ಸರ್, ಮೊದ್ಲು ಫಿಲ್ಮ್ ಕಂಪ್ಲೀಟ್ ಮಾಡೋಣ. ಬಾಂಡ್ಲಿ, ಇವನ್ ಇಷ್ಟೊಂದು ಮಾತಾಡ್ತಾವ್ನೆ. ಇದು ಸಲೀಂ ಭಾಯ್ ಅಡ್ಡ ಅಂತ ಇವ್ನ್ ಹೇಳಿಲ್ವಾ? ಹೇಳಿದ್ರೆ ಬರಲ್ಲ ಅಂತ ಹೇಳಿಲ್ಲ. ನಾನ್ ಅರ್ಥ ಆಗೋ ತರ ಹೇಳ್ತೀನಿ, ನೀನ್ ಕಡೆ ಬಾ. ಲೊಕೇಶನ್ ಕೋಆರ್ಡಿನೇಟರ್, ಕಮಿಷನ್ ಎಷ್ಟ್ ತಿಂದಿದ್ಯಾ? ನಿನಗೆ ಸಿನಿಮಾದಲ್ಲಿ ಸಿಚುಯೇಷನ್ ಅರ್ಥ ಆಗ್ತಾ ಇಲ್ಲ. ಇಷ್ಟಕ್ಕೂ ನೀವ್ ಯಾವ ಸಿಚುಯೇಷನ್ ಅಲ್ಲಿ ಇದ್ರೋ ನಿಮಗೆ ಅರ್ಥ ಆಗ್ತಿಲ್ಲ. ನಾನು ಸಿನಿಮಾ ಇಂಡಸ್ಟ್ರಿನ ಕಮೆಂಡ್ ಮಾಡೋ ಸಿಚುಯೇಷನ್ ಅಲ್ಲಿ ಇದ್ದೀನಿ. ಆದ್ರೆ ಇಲ್ಲಿ ನೀವು ಡಿಮ್ಯಾಂಡ್ ಮಾಡೋ ಸಿಚುಯೇಷನ್ ಅಲ್ಲಿ ಇಲ್ಲ. ಯಾಕೆ? ಇದು ಸಲೀಂ ಭಾಯ್ ಅಡ್ಡ. ಒಂದ್ಸಲ ಅಲ್ಲಿ ನೋಡಿ. ಸಲೀಂ ಭಾಯ್, ಈಗ ಅರ್ಥ ಆಯ್ತಾ? ಇವಾಗ ಮೇಡಮ್, ಗ್ರೀನ್ ಟೀ. ಇದೇನು ಬಜರಂಗಿ ಪ್ರೊಡಕ್ಷನ್ ಹುಡುಗರಾಗಿ ಟೀ ಸಪ್ಲೈ ಮಾಡ್ತಿದ್ದಾನೆ? ಕಿಡ್ನಾಪ್ ಆಗಿ 10 ದಿನ ಆಯ್ತು. ಹಾ, ಸಿಚುಯೇಷನ್ ಅರ್ಥ ಆಯ್ತು. ಇನ್ನು ಲೊಕೇಶನ್ ಜೊತೆ ಕೆಲಸ ಇಲ್ಲ. ಸರ್, ಇವಳು ಡೀಲರ್ ಮುಟ್ಟಬೇಡ, ಅವಳಿಗೆ ಮೊದಲೇ ಮೈಕೈ ನೋವು. ಇವಳು ಡೀಲರ್ ಸರ್ ಮಾಡ್ಬಾ ಸರ್. ಹೈರನ್ ಲೆಗ್ಗು, ಇವಳು ಇಂಡಸ್ಟ್ರಿಗೆ 3 ಬಿಗ್ಗೆಸ್ಟ್ ಫ್ಲಾಪ್ ಕೊಟ್ಟಿದ್ದಾಳೆ. ಇವಳು ಯಾಕೆ ಸರ್ ಹೀರೋನ ಹಾಕೊಂಡ್ರಿ? ನೀನು ಚಾನ್ಸ್ ನ ಜಾಸ್ತಿ ಫಾಲೋ ಆಗ್ತಿದ್ಯಾ? ಇನ್ನು ಶೂಟಿಂಗ್ ಸ್ಟಾರ್ಟ್ ಮಾಡೋಣ. ಲೈಟ್ಸ್ ಆನ್. ಕ್ಯಾಮರಾ ರೆಡಿ ಸರ್. ಬಂಗಾರ, ಸೀನ್ ನೆನಪಿದೆ ಅಲ್ವಾ? ಸ್ವಲ್ಪ ನೆನಪಿದೆ ರೀ. ರಾತ್ರಿ ಪೂರಾ ಸೀನ್ ಕೊಡ್ತಾ ಇದ್ದ ಅಲ್ವಾ? ಏನ್ ಕೊಟ್ರಿ ಸರ್, ಸೀನಾ ಸಲೀನಾ? ನೀನ್ ಕಾಮಿಡಿ ಮಾಡಿದ್ರೆ ಕ್ಯಾರೆಕ್ಟ್ ಕೊಡ್ತೀನಿ ಅನ್ಕೊಂಡಿದ್ಯಾ? ಅಮ್ಮ, ನಿನಗೆ ನೆನಪಿರೋದನ್ನ ಹೇಳು, ಡಬ್ಬಿಂಗ್ ಅಲ್ಲಿ ಮ್ಯಾನೇಜ್ ಮಾಡೋಣ. ಬಂಗಾರ, ಬಜರಂಗಿ ನೆನಪಿದೆ ಅಲ್ವಾ? ಮರ್ತ್ ಹೋಗೋದಕ್ಕೆ ನನಗೆ ಪೇಜ್ ಪೇಜ್ ಗಟ್ಟಲೆ ಡೈಲಾಗ್ ಕೊಟ್ಟಿಲ್ಲ. ಎಲ್ ಕೆ ಜಿ ಹುಡುಗನ್ ಕೊಟ್ಟಂಗೆ ಒಂದ್ ಡೈಲಾಗ್ ಕೊಟ್ಟಿದ್ದೀರಾ? ನಿನಗೆ ಅದೇ ಜಾಸ್ತಿ ಕಣಪ್ಪ. ರೆಡಿ ಸ್ಟಾರ್ಟ್. ಅವನ್ ಫೇಸ್ ಮೇಲೆ ಡೈಲಾಗ್ ಹೇಳಿ ಗೇಟ್ ಇಂದ ಓಡೋಗ್ ಬಂಗಾರ. ಸ್ಟಾರ್ಟ್ ಕ್ಯಾಮರಾ. ಸಿನಿಮಾ 5 ಬೈ 1 ಟೇಕ್ 1 ಆಕ್ಷನ್. ಕೋಯಲ್, ಪ್ಲೀಸ್ ನನ್ನ ಅರ್ಥ ಮಾಡ್ಕೋ. ನಿನ್ನ ಎಷ್ಟು ಅರ್ಥ ಮಾಡ್ಕೊಂಡೆ. ನೀ ನನಗೆ ಮೋಸ ಮಾಡ್ತೀಯಾ? ಐ ಹೇಟ್ ಯು. ಓಕೆನಾ ಸರ್? ರಾತ್ರಿ ರಿಹರ್ಸಲ್ ಕೆಲಸ ಮಾಡಿರೋ ಹಾಗಿದೆ. ಶಾಟ್ ಓಕೆ? ಶಾಟ್ ನಾಟ್ ಓಕೆ. ಹುಡುಗಿ ಪರ್ಫಾರ್ಮೆನ್ಸ್ ಟೂ ಬ್ಯಾಡ್, ನಾಟ್ ಓಕೆ. ಈ ಬಚ್ಚು ಯಾದವ್ ಶೌದ ಹತ್ರ ಕೂಡ ಪರ್ಫಾರ್ಮ್ ಮಾಡಿಸ್ತಾನೆ. ಬೇಕಂದ್ರೆ ಇಂಡಸ್ಟ್ರಿನಲ್ಲಿ ಯಾರನ್ನಾದ್ರೂ ಕೇಳು. ಹಿಂಡೋದ್ರಲ್ಲಿ ನಾನು ಎಕ್ಸ್ಪರ್ಟ್. ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಟ್ಯೂನ್ಸ್ ನ ಹಿಂಡುತ್ತೀನಿ, ರೈಟರ್ಸ್ ಹತ್ರ ಸೀನ್ ನ ಹಿಂಡುತ್ತೀನಿ, ಕ್ಯಾಮರಾಮನ್ ಹತ್ರ ಶಾರ್ಟ್ಸ್ ಹಿಂಡುತ್ತೀನಿ. ಟೋಟಲ್ ಆಗಿ ಆಡಿಯನ್ಸ್ ಹೃದಯನೇ ಹಿಂಡು ಬಿಡ್ತೀನಿ. ಅಷ್ಟು ಹಿಂಡ್ಲಿಲ್ಲ ಅಂತಿದ್ರೆ ಈ ಹುಡುಗಿ ಈ ಸ್ಟೇಜ್ ಬರ್ತಾ ಇಲ್ಲ ಭಯ. ಕರೆಕ್ಟ್ ಆಗಿ ಹೇಳಿದೆ. ಆಕ್ಳನ್ನ ಹಿಂಡಿದ್ರೆ ಹಾಲ್ ಕೊಡುತ್ತೆ, ಆರ್ಟಿಸ್ಟ್ ನ ಹಿಂಡಿದ್ರೆ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಈ ಹಿಂಡೋ ಪ್ರೋಸೆಸ್ ಅಲ್ಲಿ ನನ್ನ ಹೆಂಡತಿನ ಕೂಡ ಮರ್ತೋಗ್ತೀನಿ. ಅಷ್ಟೊಂದು ಹಿಡ್ತಾ ಇದ್ರೆ ಎಲ್ಲೇನ್ ಪಾಕ್ತಾ? ನೀನ್ ಎಷ್ಟೇ ಹಿಂಡಿದ್ರು ನಿನಗೆ ಕ್ಯಾರೆಕ್ಟರ್ ಇಲ್ಲ. ನೀವ್ ಏನೇ ಮಾಡಿದ್ರು ಇಷ್ಟ ಆಗ್ಬೇಕಾಗಿರೋದು ಆಡಿಯನ್ಸ್ ಗೆ. ಹೇಳಿ ಕೇಳಿ ನಾನು NRI. ಡೋಂಟ್ ಅಂಡರ್ ಎಸ್ಟಿಮೇಟ್ NRI. NRI ಆಗ್ಬಿಟ್ರೆ ರೇಪ್ ಗೆ ರೋಮಾನ್ಸ್ ಗೆ ವ್ಯತ್ಯಾಸ ಗೊತ್ತಿಲ್ವಾ? ನಾಲ್ಗೆ ಇದೆ ಅಂತ ಮಾತಾಡೋದು, ಫೋನ್ ಇದೆ ಅಂತ ಶೂಟ್ ಮಾಡೋದು, ಯೂಟ್ಯೂಬ್ ಇದೆ ಅಂತ ಎಲ್ಲ ಹಾಕೋದು. ನೀನ್ ಒಂದ್ ವೇಳೆ ಫೇಮಸ್ ಆಗ್ಬೇಕಂದ್ರೆ ಸಿನಿಮಾ ತೆಗೆದು ಫೇಮಸ್ ಆಗೋ. ಸಿನಿಮಾನ ಬೈದು ಫೇಮಸ್ ಆಗ್ಬೇಡ. ಏ ಡೈರೆಕ್ಟರ್, ಏನಂತೆ? ಅವನು ಅಮೆರಿಕಾದಿಂದ ಬಂದಿದ್ದಾನೆ, ಹಾಲಿವುಡ್ ಲೆವೆಲ್. ಅವನು ಓಕೆ ಹೇಳೋವರೆಗೂ ಶೂಟ್ ಮಾಡ್ತಾನೆ ಇರೋ. ಟೇಕ್ ಟೂ. ಕೋಯಲ್, ಪ್ಲೀಸ್ ನನ್ನ ಅರ್ಥ ಮಾಡ್ಕೋ. ನಾಟ್ ಓಕೆ. ಟೇಕ್ ತ್ರೀ. ಕೋಯಲ್, ಪ್ಲೀಸ್ ನನ್ನ ಅರ್ಥ ಮಾಡ್ಕೋ. ವೆರಿ ಬ್ಯಾಡ್ ಪರ್ಫಾರ್ಮೆನ್ಸ್. ನಾಟ್ ಓಕೆ. ಕೋಯಲ್, ಪ್ಲೀಸ್ ನನ್ನ ಅರ್ಥ ಮಾಡ್ಕೋ. ರಮೇಶ್ ತುಂಬಾ ಕೆಟ್ಟದಾಗಿದೆ ಮೇಡಮ್. ಏಯ್, ಅಲ್ಲಿ ಕೂತ್ಕೊಂಡು ಕಾಮಿಡಿ ಮಾಡಬೇಡ. ಕ್ಯಾಮರಾ ಮುಂದೆ ಬಂದು ಆಕ್ಟ್ ಮಾಡಿ ತೋರಿಸು, ಅವಾಗ ಒಪ್ಕೋತೀನಿ. ನಾನ್ ಪರ್ಫಾರ್ಮೆನ್ಸ್ ಮಾಡಲ್ಲ, ನಮ್ ಹ್ಯಾಪಿ ಮಾಡ್ತಾಳೆ. ಅವಳ್ಯಾರು? ನಿಂಗೆ ಹುಚ್ಚ, ನಾನ್ ಮಾಡಲ್ಲ. ನಿಂಗೆ ಮಾಡಕ್ ಬೇರೆ ಕೆಲಸ ಇಲ್ಲ ಅಂತ ಏನಾಗಿದೆ ನಿಂಗೆ? ಹ್ಯಾಪಿ ನಾನು ಹೇಳ್ತೀನಿ, ನೀನ್ ಮಾಡ್ಬೇಕು. ಓಕೆ, ನಾನ್ ರೆಡಿ. ಏನ್ ಹೀಗ್ ಮಾಡ್ಬಿಟ್ರೆ ಡೈರೆಕ್ಟರ್? ವೇಟ್ ಮಾಡು ಬಂಗಾರ, ಹೋಗಿ ಮಲ್ಕೊಳ್ಳೋಣ. ಆಕ್ಷನ್. ಕೋಯಲ್, ಪ್ಲೀಸ್ ನನ್ನ ಅರ್ಥ ಮಾಡ್ಕೋ. ನೀನು ಅರ್ಥ ಮಾಡ್ಕೊಳ್ಳೋದು? ನಿನ್ನ ಎಷ್ಟು ನಂಬಿದ್ದೆ ಲೋಫರ್, ನನಗೆ ಮೋಸ ಮಾಡ್ತೀಯ. ಇನ್ನು ಲೈಫ್ ಅಲ್ಲಿ ನಿನ್ ಮುಖ ತೋರಿಸ್ಬೇಡ ನಂಗೆ. ಐ ಹೇಟ್ ಯು. ಅಪ್ಪಾ ಸರ್, ಐ ಹೇಟ್ ಯು. ವಾಟ್ ಇಸ್ ದಿಸ್? ದರಿದ್ರದವನೆ ಲೋಫರ್. ಐ ಹೇಟ್ ಯು. ಐ ಹೇಟ್ ಯು. ಸೂಪರ್ ಪರ್ಫಾರ್ಮೆನ್ಸ್. ಏ, ಐ ಹೇಟ್ ಯು. ಇವಾಗ ಏನಂತೀಯ? ನನಗ್ ಹಿಂಡೋದೇ ಗೊತ್ತು. ಆ ಹುಡುಗಿ ಒಬ್ಳೆ ಹಿಸ್ಕಾಕುದ್ಲು ಭಾಯ್ಜಾನ್. ಆ ಹುಡುಗಿ ಹಿಂತಿರುಗಿ ಬಂದಿಲ್ಲ. ಹಿಡ್ಕೊಂಡು ಬಂದ್ರು.
ಮಾಡ್ತೀಯೋ ಗೊತ್ತಾ? ಮಾರ್ದುಂಗ ಸಾಲೆ, ಸಾಯಿಸ್ಬಿಡು. ಕೇಳ್ಮೆ, ನನ್ನ ಕಷ್ಟ ಅಂದ್ರೆ ಗೊತ್ತಾಗ್ತಿರೋ ಹಾಗೆ ಬೆಳ್ತಿರೋ ನಮ್ ಡ್ಯಾಡಿ ಇವತ್ತು ಕಷ್ಟದಲ್ಲಿದ್ರು, ನಾನು ಏನು ಮಾಡಕ್ಕಾಗ್ದಿರೋ ವೇಸ್ಟು. ಡು ಯು ನೋ ದಟ್? ಅವರು ನಾನೇನು ಕೇಳ್ತಿದ್ರು ಕೊಡ್ತಿದ್ರು. ಅಂತ ವ್ಯಕ್ತಿ ಕಷ್ಟದಲ್ಲಿರುವಾಗ ಒಂದ್ ರೂಪಾಯಿ ಸಹಾಯ ಮಾಡಕ್ಕಾಗ್ದಿರೋ ನಾನಂತ ಅವ್ನು ಬದುಕಿದ್ದು ವೇಸ್ಟು. ನಾನೇನೋ ದೊಡ್ಡದಾಗ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡ್ ಬರ್ತೀನಿ ಅಂತ ನಮ್ಮ ಅಮ್ಮ ಅಲ್ಲಿ ಕಾಯ್ತಿದ್ರೆ ಐ ಹ್ಯಾವ್ ಫೇಲ್ಡ್ ಅಂಡ್ ಡಿಸಪಾಯಿಂಟೆಡ್. ಯಾರಿಗೂ ಉಪಯೋಗಕ್ಕೆ ಬರ್ತಾ ಇರೋ ನನ್ನಂತ ಅವ್ರ ಭೂಮಿ ಮೇಲೆ ಇರೋದೇ ವೇಸ್ಟ್. ಯುನೋ ಕಿಮಿ ಸೈಡ್ ಬಿಡು, ಐ ಆಮ್ ಡನ್ ಮ್ಯಾನ್, ಐ ಆಮ್ ಓವರ್ ಮ್ಯಾನ್, ಐ ಆಮ್ ಡನ್ ಮ್ಯಾನ್. ಅಂದ್ರೆ ನಿನ್ ಹತ್ರ ಒಂದ್ ರೂಪಾಯಿನೂ ಇಲ್ಲ, ಏನ್ ಕಿತ್ಕೋತಿಯ ಕಿತ್ಕೋ. ಹೀರೋ ಸಲೀಂ, ನೀನು ಸಾಯಿಸ್ಬೇಕಾಗಿರೋದು ಇವರಿಬ್ಬರನ್ನ ಮಾತ್ರ ಅಲ್ಲ, ಮೊದ್ಲು ಹೋಗಿ ಆ ಬಾಯ್ಸ್ ಆಫ್ ಗ್ಯಾಂಗ್ ಅನ್ನ ಎತ್ಕೊಂಡ್ ಬಾ. ನಿನ್ ಮೋಸ ಮಾಡಿದ ಪ್ರತಿಯೊಬ್ಬರನ್ನು ಮೋತಿಹಾರ್ ಸೆಂಟರ್ ಕರ್ಕೊಂಡ್ ಹೋಗಿ ಸುಟ್ಟು ಹಾಕು. ಅದನ್ನ ವಿಡಿಯೋ ಮಾಡಿ ಯೂಟ್ಯೂಬ್ ಅಲ್ಲಿ ಹಾಕು. ಜನರಲ್ಲಿ ನಿನ್ ಬಗ್ಗೆ ಇರೋ ಭಯ 100 ಪಟ್ಟು ಜಾಸ್ತಿ ಆಗುತ್ತೆ. ಜಾನ್, ಇವರಿಬ್ರು ಬದುಕಿರೋದು ಇವತ್ತೊಂದೇ ದಿನ, ಪ್ರತಿ ಕ್ಷಣ ಸಾವನ್ನೇ ಜ್ಞಾಪಿಸ್ಕೊಂಡು ಬದುಕಿ ಲೇಜಾವಿನ್ಕೋ. ಹೋಗಿ ಆ ಬಾಯ್ ಸಾಬ್ನ ಅವ್ನ ನಾಯಿಗಳನ್ನ ಎಳ್ಕೊಂಡ್ ಬನ್ನಿ. ಏನ್ ಬಾಬಾ ಇದು? ನಿನ್ ಫ್ಯಾಮಿಲಿ ಕಷ್ಟದಲ್ಲಿದ್ರೆ ಒಂದ್ ಮಾತು ಹೇಳೋದಲ್ವಾ? ನೀನ್ ಹೇಳ್ದೆ ಬಿಡು, ನಾನೇ ಹುಚ್ಚಿ ಅರ್ಥ ಮಾಡ್ಕೊಳ್ಳಿಲ್ಲ. ನಿಮ್ಮಮ್ಮಂಗೆ 1 ಕೋಟಿ ಹೇಗ್ ಕೊಟ್ಟೆ? ಅದು ಈ ಸಲೀಂ ದುಡ್ಡಲ್ವಾ? ಯಾಕ್ ಬಾಬಾ ಇಂತ ಡೇಂಜರ್ಫುಲ್ ಗೇಮ್ ಆಡ್ತಿದ್ಯಾ? ಇಲ್ಲಿ ಬಿಹಾರಲ್ಲಿ ಪ್ರಾಣಗಳಿಗೆ ಬೆಲೆ ಇಲ್ಲ ಬಾಬಾ, ಕಾಲಿಂದ ಮುಳ್ಳು ತೆಗೆದಾಕ್ ತೆಗೆದ್ ಬಿಡ್ತಾರೆ. ಸರಿ ಬಾಬಾ, ನಮ್ ಪ್ಯಾಲೇಸ್ ನ ಮಾರಿ ಅವ್ನ ಮುಖದ ಮೇಲೆ ದುಡ್ಡು ಬಿಸಾಕಿ ನೀನ್ ಅಮೆರಿಕಾಗ್ ಹೋಗಿ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೋ. ಆ ಪೇಪರ್ಸ್ ನಾನು ಯಾವಾಗ್ಲೂ ಹರಿದ್ಬಿಟ್ಟೆ ಹ್ಯಾಪಿ. ನೋಡಿದ್ಯಾ, ಈಗ್ಲೂ ನನ್ ತಪ್ಪಾಗೆ ಅರ್ಥ ಮಾಡ್ಕೊಂಡೆ. ನೀನೇನು ವರಿಯಿಂಗ್ ಆಗ್ಬೇಡ, ನಮ್ಮ ಅಪ್ಪ ಹತ್ರ ಮಾತಾಡಿ ಅಗತ್ಯ ಇದ್ರೆ ಆ ಸೂಪರ್ ಮಾರ್ಕೆಟ್ ಕೂಡ ಮಾರ್ಬಿಡೋಣ. ಕಷ್ಟ ಬಂದ್ರೆ ನನಗ್ ಕಷ್ಟ ಬಂದಂಗಲ್ವಾ? ಬೇಡ ಹ್ಯಾಪಿ, ನಮ್ ಒಂದ್ ಫ್ಯಾಮಿಲಿಗೋಸ್ಕರ ನಿಮ್ ಮಿಸ್ಜೆಂಡರ್ ಫ್ಯಾಮಿಲಿ ರೋಡಕ್ಕೆ ಬರೋದ್ ನನಗೆ ಇಷ್ಟ ಇಲ್ಲ. ಪರವಾಗಿಲ್ಲ ಬಾವಾ, ನಮಗ್ ಕಷ್ಟಗಳ ಅಭ್ಯಾಸನೇ. ಯಾಕೆ ನಿನ್ ಮತ್ತೆ ಸಂಪಾದಿಸೋದಿಲ್ವಾ, ನಮ್ಮನ್ನ ನೋಡ್ಕೊಳ್ಳೋದಿಲ್ವಾ? ನಾನ್ ಮತ್ತೆ ದುಡ್ಡು ಸಂಪಾದನೆ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಿಮ್ಮೆಲ್ಲರ ಪ್ರೀತಿ ಸಂಪಾದನೆ ಮಾಡಿದೀನಿ. ಇಷ್ಟು ವರ್ಷ ನನ್ನ ಲೈಫ್ನ ತುಂಬಾ ಕೇರ್ಲೆಸ್ ಆಗಿ ತಗೊಂಡೆ. ಬದುಕೋದಕ್ಕೆ ಇನ್ನೊಂದೇ ಒಂದ್ ಚಾನ್ಸ್ ಸಿಕ್ಕಿದ್ರೆ ನಾನು ನನ್ನವ್ರಿಗೋಸ್ಕರ ಬದುಕ್ತೀನಿ. ನಿನ್ಗೇನು ಆಗಲ್ಲ ಬಾವಾ, ಅಗತ್ಯ ಬಂದ್ರೆ ಅವನ್ನ ಸಾಯಿಸಾದ್ರೂ ನಾನ್ ಸತ್ತಾದ್ರೂ ನಿನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತೀನಿ. ಅಯ್ಯೋ ಬ್ಲಡ್ ಬರ್ತಿದೆ. ವಯಸ್ಸಿನ ಹುಡುಗರು ಜೊತೆಗಿರುವಾಗ ಬೆರಳಿಗೆ ಬೆರಳನ್ನು ಬೆಸೆಯುವುದು ಪ್ರೀತಿ, ನೆಪಗಳು ಕಚ್ಚಗಳು ಇಡುತ್ತಿರುವಾಗ ಸನಿಹವ ಬಯಸುವುದೇ ಪ್ರೀತಿ. ಶಂಕರ್ ಬಂದ್ವಿ, ನಾಳೆ ಬೆಳಗ್ಗೆ ಹೆಂಗಿದ್ರು ಸಾಯಿಸ್ತಾರಲ್ವ ನೋಡ್ನ, ಈ ನೈಟಿಗೆ ಎಂಜಾಯ್ ಮಾಡೋಣ ಬಾ. ತೋರ್ತಿಗೆ ಹೇ ಹುಚ್ಚ, ಸಲೀಂ ಬೈ ಗೊತ್ತಾದ್ರೆ ಸಾಯಿಸಿ ಬಿಡ್ತಾರೆ, ಬರ ಬೇಡ. ಗೊತ್ತಾದಾಗ ನೋಡ್ಕೊಳ್ಳೋಣ ಬಾರ. ಹಂಗ ಹೇಳ್ತೀಯ? ಓಡ್ ಹೋಗಿರೋ ಬಾಯ್ ಸಾಬ್ ಗ್ಯಾಂಗ್ ನ ಹಿಡ್ಕೊಳಕ್ ಆಗ್ಲಿಲ್ಲ ಆಗ್ಲಿ, ನಿನಗೆ ರೇಪ್ ಬೇಕಾದ್ರೆ ಲೇಖೆ ಜಾ ಸಲೆಗೋ. ವಯಸ್ಸಿನ ಹುಡುಗರು ಜೊತೆಗಿರುವಾಗ ಬೆರಳಿಗೆ ಬೆರಳನ್ನು ಬೆಸೆಯುವುದು ಪ್ರೀತಿ, ನೆಪಗಳು ಕಚ್ಚಗಳು ಇಡುತ್ತಿರುವಾಗ ಸನಿಹವ ಬಯಸುವುದೇ ಪ್ರೀತಿ. ವಯಸ್ಸಿನ ಸಲೀಂ ಬಾಯ್, ಎಲ್ರು ತುಂಬಾ ಹ್ಯಾಪಿ ಆಗಿದ್ದೀರಾ? ಮೇಡಮ್ ನೋಡಿದ್ರೆ ಹೊಳಿತಾ ಇದಾರೆ, ಕೋಟಿ ಬರ್ತಾ ಇದೆ ಅಂತನಾ? ಮತ್ತೆ ನನ್ ಕಥೆ ಏನು? ಮೊದ್ಲು ಪಾರ್ಟಿನಾ ಪರ್ಸೆಂಟೇಜ್? ಪಾರ್ಟಿ ಆಮೇಲೆ ಪರ್ಸೆಂಟೇಜು. ಇಡಲಿ,
ಫಳ ಫಳ ಅಂತ ಹೊಳಿತಾ ಇದೆ. ರೆಡಿ ಆಗೇ ಇದ್ರಿ ಅನ್ಸುತ್ತೆ. ಮತ್ತೆ ಗ್ಲಾಸು ಇಲ್ಲ, ಸ್ಟಫು ಇಲ್ಲ, ಸೋಡಾ ಇಲ್ಲ. ಸೋಡಾ ಕೂಡ ಇಲ್ಲ ಅಂದ್ರೆ ಇದು ಬೇರೆ ತರನೇ ಇದೆಯಲ್ಲ. ಏನು ಇಲ್ದೇನೆ ಪಾರ್ಟಿ ಹೆಂಗೆ ಬಾಯಿ? ಕುಡಿಯೋ ಕನಿಷ್ಠ ರೆಸ್ಪೆಕ್ಟ್ ಕೂಡ ಇಲ್ವಾ? ಇಲ್ಲ, ಮುಚ್ಕೊಂಡು ಕುಡಿಯೋ. ಇಲ್ಲಿ ಏನೋ ನಡೆದಿರೋ ಹಾಗಿದೆಯಲ್ಲ, ನನ್ನ ಜೊತೆ ಸ್ವಲ್ಪ ಶೇರ್ ಮಾಡ್ಕೋಬೋದಲ್ವಾ? ಅರ್ಥ ಆಯ್ತು. ಈಗ ನಾನು ಈ ರಾಕ್ ಕುಡಿಲಿಲ್ಲ ಅಂದ್ರೆ ನೀನ್ ನನ್ನ ರಕ್ತ ಕುಡಿತೀಯ. ಹ್ಮ್, ಬಾಟ್ಲ್ ಏನಾದ್ರೂ ಕೆಳಗಡೆ ಇಳಿದ್ರೆ ಬುಲೆಟ್ ನಿನ್ ಬುರುಡೆಯಲ್ಲಿ ಇಳಿಯುತ್ತೆ. ಇಳಿಸಲಪ್ಪ, ನಿನ್ ಮೇಲೆ ಆಡೆ. ಇವನನ್ನ ಕರ್ಕೊಂಡು ಹೋಗಿ ಸ್ಟೇಷನ್ ಮುಂದೆ ಬಿಸಾಕಿ ಎಲ್ರ ಜೊತೆ ಸೇರಿ ಇವನನ್ನು ಸಾಯಿಸೋಣ. ನೀನ್ ಹೇಗ್ ಬಂದು? ಎಲ್ರು ನಿದ್ದೆ ಮಾಡ್ತಾ ಇದಾರೆ, ಅವ್ರೆಲ್ರು ಹೇಳೋದ್ರೊಳಗೆ ನಾವ್ ಓಡೋಗೋಣ. ಬೆಳಗ್ಗೆವರೆಗೂ ನಾವ್ ಇಲ್ಲೇ ಇದ್ರೆ ನಮ್ ಜೀವನ ಮುಗ್ದೋಗುತ್ತಷ್ಟೇ. ಅಂದ್ರೆ ಏನು, ಬೆಳಗಿನ ಜಾವ ಮನೆ ಹೋಗೋಣ? ನನ್ನ ಕರ್ಮ ಇಲ್ಲ, ಬೆಳಗ್ಗೆ ಎದ್ದು ಇಡ್ಲಿ ತಿಂದು ಅವ್ರ ಹತ್ರ ಹೋಗಿ ಬಾಯ್ ಅನ್ಬಿಟ್ಟು ಹೋಗೋಣ. ಹೇಳು ಭಯ ಇವ್ಳಿಗೆ, ತಂದು ಬಾ. ನಿಂಗ್ ರೂಟ್ಸ್ ಕರೆಕ್ಟ್ ಆಗಿ ಗೊತ್ತಿದ್ಯಾ? ಎಷ್ಟು ಉಪಕಾರ ಮಾಡ್ತಾ ಇದ್ದೀನಿ ಗೊತ್ತಾ? ಈ ಕಡೆ ಬನ್ನಿ, ಯಾರು ನೋಡ್ತಾ ಇಲ್ಲ ತಾನೆ? ಬನ್ನಿ ಬನ್ನಿ, ಈ ಕಡೆ ಬನ್ನಿ. ಸಲೀಂ ಬಾಯ್, ಎಲ್ಲಿಗೆ ಹೋಗ್ತಿದ್ಯೋ? ನಿನ್ನ ಏನ್ ಮಾಡ್ಬೇಕು ಅಂತ ಹೇಳು. ನೀನ್ ಏನ್ ಹೇಳಿದ್ರೆ ಅದನ್ನ ಮಾಡ್ತೀನಿ. ನೀನ್ ಹಾಗೆ ಹೇಳ್ತೀಯ ಅಷ್ಟೇ, ಆದ್ರೆ ಏನು ಮಾಡೋದಿಲ್ಲ. ಟ್ರೈ ಮಾಡಿ ನೋಡು. ಏನ್ ಟ್ರೈ ಮಾಡೋದು ಭಾಯ್ಜಾನ್? ಸಾಧ್ಯ ಅಂದ್ರೆ ಕ್ಷಮಿಸು, ಇಲ್ಲ ಅಂದ್ರೆ ಶಿಕ್ಷಿಸು. ಆದ್ರೆ ನಮ್ಮನ್ನ ಚಿಕ್ಕ ಮಕ್ಕಳ ತರ ನೋಡ್ಕೋ. ಕನ್ವಿನ್ಸ್ ಆಗ್ಲಿಲ್ಲ. ನಿಮ್ ದುಡ್ಡು ನಿಮಗೆ ಕೊಡ್ತೀನಿ ಭಯ. ನೀನಿರೋ, ನಿಮ್ಗೆ ಎಷ್ಟು ಬೇಕಾದ್ರೂ ಕೊಡ್ತೀನಿ, ಆದ್ರೆ ಇವನ ಬಿಟ್ಬಿಡಿ. ಸಲೀಂ ಬಿಟ್ಬಿಡು ಭಯ. ನಿಜವಾದ ಫ್ರೆಂಡ್ ಹತ್ರ ನೀನು ಭಯ. ನಿನ್ನ ಪ್ರಾಣನ ರಿಸ್ಕ್ ಅಲ್ಲಿಟ್ಟು ನನ್ನನ್ನು ಕಾಪಾಡಿದೀಯ ಮೇಡಮ್. ನಾನ್ ನಿಜವಾಗ್ಲೂ ನಿಮ್ ಅಭಿಮಾನಿನ ಮೇಡಮ್. ರಾತ್ರಿ ಎಲ್ಲ ಯೋಚನೆ ಮಾಡಿದ ಮೇಲೆ ನೆನಪಾಯ್ತು ಮೇಡಮ್, ನೀವು ಟಿವಿ ಪ್ರೋಗ್ರಾಮ್ ಅಲ್ಲಿ ಶನಿವಾರ ರಾತ್ರಿ 1:30 ಬರೋರು. ಪಾಪು ಜೊತೆ ಪಾಯ್ ಪಾಯ್ ಹೀರೋಯಿನ್ ಅಲ್ವಾ ಮೇಡಮ್ ನೀವು? ನನ್ನ ಮೈಂಡ್ ಚೇಂಜ್ ಆಗೋಕ್ಕೂ ಮುಂಚೆ ಹೊರಟೋಗು. ಸರಿ ನಿಖಲ್ ಹೋಗು. ಮೇಡಮ್ ನೆನಪಾದ್ರೆ ಫೋನ್ ಮಾಡ್ತೀನಿ, ನಿಮ್ ನಂಬರ್ ಕೊಡ್ತೀರಾ? ಹೋಗೋ, ಹೋಗ್ತಾ ಇದ್ರಿ. ಇವ್ಳು ಹೀರೋಯಿನ್ ಅಲ್ಲ, ಇವ್ಳು ವಿಲನ್. ಏ ಹೀರೋ, ನೀನ್ ಹೇಳು. ನನ್ನ ಹತ್ರ ದುಡ್ಡಂತೂ ಇಲ್ಲ, ಆದ್ರೆ ದುಡ್ಡು ಬರ್ಸೋ ಐಡಿಯಾ ಇದೆ. ಐಡಿಯಾನಾ? ಏನದು? ದೀದಿ, ನೀನ್ ಭೇಟಿ ಮಾಡೋದಕ್ಕೆ ಒಂದು ಹುಡುಗಿ ಬಂದಿದ್ದಾಳೆ. ಬಿಹಾರಲ್ಲಿ ಯಾವ ಹುಡುಗಿ ಕಷ್ಟ ಬಂದ್ರು ಕೂಡ ನೀನು ಹೆಣ್ಣು ಹುಲಿ ತರ ಎದುರುಗ್ ಬರ್ತೀಯ ಅಂತ ಎಷ್ಟೋ ಜನ ಹೇಳಿದ್ರು. ಪ್ಲೀಸ್ ದೀದಿ, ಕಾಪಾಡು ದೀದಿ. ಕ್ಯಾ ಹುವಾ? ನನ್ ಬಾವನ್ನ ಕಿಡ್ನಾಪ್ ಮಾಡಿ ಎತ್ಕೊಂಡು ಹೋಗಿದ್ದಾರೆ, ನೀನೇ ಕಾಪಾಡ್ಬೇಕು. ಬಾವ ಅಂದ್ರೆ ಹುಡುಗನ ಹುಡುಗಿನ? ಮುನಿ ದೀದಿ ಹುಡುಗರ್ನ ಕಾಪಾಡಲ್ಲ, ಹುಡುಗಿ ಬಾವ ಆಗಿದ್ರೆ ಹೇಳು. ಚೋಪ್, ಎತ್ಕೊಂಡು ಹೋದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು, ಎತ್ಕೊಂಡು ಬರ್ಬೇಕು ಅಂದ್ರೆ ಮುನ್ನಿ ಹತ್ರ ಬರ್ಬೇಕು. ಆದ್ರೂ ಗಂಡು ಜೇನ್ ನೋಡಿದ್ರೆ ಮರ್ಡರ್ ಮಾಡೋ ಮುನ್ನಿ ಗಂಡಸನ್ನ ಕಾಪಾಡೋದಾ? ಇಲ್ಲಿರೋ ಹುಡುಗರ್ ತರ ಅಲ್ಲ, ಅಮೆರಿಕಾ ಬಂದಿದ್ದಾನೆ. ಎನ್ಆರ್ಐ? ಅಷ್ಟಕ್ಕೂ ಏನಾಯ್ತು ಅಂತ ಹೇಳು. ನನ್ನ ಮಾವನ್ನ ಬಾಯ್ಸಾಬ್ ಗ್ಯಾಂಗ್ ಕಿಡ್ನಾಪ್ ಮಾಡಿದ್ರೆ ಆ ಪರ್ಸೆಂಟೇಜ್ ಪರ್ಮೇಶ್ ಆ ಸಲೀಮ್ಗೆ ಇನ್ಫಾರ್ಮೇಶನ್ ಕೊಟ್ಟ. ಅವ್ನ್ ಬಂದು 2 crore ಕೊಂಡ್ಕೊಂಡು ಹೋದ. ನಾನ್ ಹೇಗೋ ಅಲ್ಲಿಂದ ತಪ್ಪಿಸ್ಕೊಂಡೆ, ಆದ್ರೆ ನನ್ ಬಾವ ಸಿಕ್ಕಾಕೊಂಡಿದ್ದೀದಿ. ಪರಮೇಶ? ಹಾ, ಆ ನನ್ ಮಗನೇ. ಆ ಪರಮೇಶ್ ಎಲ್ಲೇ ಇದ್ರು 10 minutes ನನ್ ಮುಂದೆ ಇರ್ಬೇಕು. ಚಲ್ ಟಿಕೆಟ್. ಈ ಮುನ್ನಿ ನೋಡೋದಕ್ ಮುದ್ದಾಗಿರ್ತಾಳೆ, ಆದ್ರೆ ಸುತ್ತಲೂ ಗನ್ ಇಟ್ಕೊಂಡಿರ್ತಾಳೆ. ಗುಡ್ ಮಾರ್ನಿಂಗ್ ಮುನ್ನಿ. ಕೂತ್ಕೊಳಕ್ ಹೇಳದ್ನ? ನಿಂತ್ಕೊಳಕ್ ಹೇಳದ್ನ? ಮನುಷ್ಯ ಅಂದ್ರೆ ಒಂದು ಕುತ್ಕೊಳ್ತಾನೆ ಇಲ್ಲ ನಿಂತ್ಕೊಳ್ತಾನೆ. ನಿನ್ಗ ಅದೆರಡು ಇಷ್ಟ ಇಲ್ಲ ಅಂದ್ರೆ ಹೇಳು, ಬಕ್ಕೊಂಡಿರ್ತೀನಿ. ಗಾಯತ್ರಿ ಅಬ್ಬಾ, ಯಾರಾದ್ರೂ ಗೆಸ್ಟ್ ಮನೆಗ್ ಬಂದ್ರೆ ಟೀ ಕೊಡ್ತಾರ, ನೀನೇನು ಕರೆದು ಹೊಡಿಸ್ತಾ ಇದೆಯಲ್ಲ. ನಿನ್ನ ಯಾಕ್ ಕರ್ಸ್ದೆ ಅಂತ ಗೊತ್ತಾ? ಇಲ್ವಲ್ಲ ಸುಷ್ಮಾ. ಅಬ್ಬಾ, ಇವಾಗ ಹೊಡೆದ್ರೆ ನೋವು ಬರುತ್ತೆ, ನೆನಪು ಬರ್ತಾ ಮುನ್ನಿ? ಹಾಗಾದ್ರೆ ನೆನ್ಪಾಗೋವರೆಗೂ ಹೊಡೀರಿ. ನಿನ್ ಕೈ ಮುಗಿತೀನಿ. ಇವ್ರನ್ನ ಹೊಡಿಯೋ ದಿವಸ ಕೇಳು. ಇವ್ರು ಹೊಡಿಯೋ ಹೊಡ್ತಕ್ಕೆ ನೆನ್ಪಾಗೋದು ಮರ್ತೋಗೋತರ ಇದೆ. ಇಷ್ಟು ಹೊಡೆದ್ರು ನೆನ್ಪಾಗ್ಲಿಲ್ವಾ? ಏನೋ ತಪ್ಪು ಕೆಲಸ ಮಾಡಿರ್ತೀನಿ, ಅದೇನು ಅಂತ ಹೇಳಿ ನನ್ನ ಸಾಯಿಸ್ಬಿಡು, ದರಿದ್ರ ಹೋಗುತ್ತೆ. ತಿಂಗ್ಳು ತಿಂಗ್ಳು ನಿನ್ಗೆ ಎಷ್ಟು ಕೊಡ್ತೀನಿ? 25,000. ಹಬ್ಬ ಬಂದ್ರೆ 50,000. ಅಗತ್ಯ ಬಿದ್ದಾಗ ಎಲ್ಲ ಕೇಳ್ದಷ್ಟು ಯಾಕೆ ಕೊಡ್ತೀನಿ? ಊರ್ಗೆ ಯಾವ್ದಾದ್ರು ದೊಡ್ಡ ಪಾರ್ಟಿ ಬಂದ್ರೆ ಇನ್ಫಾರ್ಮೇಶನ್ ಕೊಡೋದಕ್ಕೆ. ಎನ್ ಆರ್ ಐನ ಯಾಕೆ ಸಲೀಮ್ಗೆ ಒಪ್ಪಿಸ್ದೆ? ಓ ಆಹಾ, ಅದಾ
ನಾನ್ ಮಾಡಿ ತಪ್ಪೆ ಮುನ್ನೆ ಕ್ಲಾಸ್ಮೇಟ್ ಅಂತ ಅವನು ಕೊಟ್ರೆ ಗ್ಲಾಸ್ ಕೂಡ ಕೊಡದೆ ನನ್ಗೆ ರಾ ಕುಡಿಸಿದಾನೆ ಆ ರಾಕ್ಷಸ. ಅವನ್ ಜೊತೆ ಕಟ್ ಆಫ್, ಇನ್ನು ಜನ್ಮದಲ್ಲಿ ಮುಖ ನೋಡಲ್ಲ. ನೋಡ್ಬೇಕು ಸಲೀಮ್ ಎನ್ನಾರೇ ಹತ್ರ ಎಷ್ಟು ವಸೂಲಿ ಮಾಡ್ಬೇಕು ಅಂತಿದ್ದಾನೆ. ಒಂದು 20-30 ಕೇಳ್ಬೇಕು ಅಂತಿದ್ದಾನೆ ಮುನ್ನೆ. ಅಲ್ ನೋಡು 10 crore ತಗೊಂಡ್ ಹೋಗಿ ಆ ಸಲೀಮ್ ಕೊಟ್ಟು ಎನ್ಆರ್ಐ ನ ಕರ್ಕೊಂಡ್ ಬಾ. ನನ್ ಬರ್ಡೇಗೆ ಇದೆ ಗಿಫ್ಟ್ ಅನ್ಕೋ. ಬಾಬಾ ನಮ್ ಪ್ಲಾನ್ ಸಕ್ಸಸ್ ಆಗೋಯ್ತು. ಕಷ್ಟ ಮುನ್ನೆ, ಆ ಸಲೀಮ್ ಒಪ್ಕೊಂಡ್ರು ಕೂಡ ಅವ್ನ್ ಪಕ್ಕದಲ್ಲೇ ಇಷ್ಟಿಷ್ಟೆ ಹಾಕೊಂಡ್ ಕೂತಿರ್ತಾಳಲ್ಲ ಆ ತಿಕ್ಲೆ, ಅವಳೊಪ್ಪಲ್ಲ ಒಪ್ಪಿಸ್ಬೇಕು. ಇಲ್ಲ ಅಂದ್ರೆ ನೀನ್ ನಾಳೆ ಇರಲ್ಲ. ತಗೊಂಡ್ ಹೋಗೋ 10 crore. ಈ 5 crore ತಗೊಂಡು ಅವನ ನನ್ಗೆ ಕೊಟ್ಬಿಡು ಸಲೀಮ್ ಬಾಯ್. ಯಾಕ್ ಕೊಡ್ಬೇಕು? ಆ ಎನ್ಆರ್ಐ ನ ಅವಳು ಕೊಡದಿದ್ರೆ ಮುನ್ನಿಂದ ಸಾಯಿಸ್ಬಿಡ್ತಾಳಂತೆ. ನನ್ ಸರ್ವಿಸ್ ಅಲ್ಲಿ ನಿನ್ಗೆ ಎಷ್ಟೋ ಸರ್ವಿಸ್ ಮಾಡಿದೀನಿ ಬಾಯ್. ಅವನ ನನ್ ಕೊಟ್ರೆ ಮುನ್ನಿ ಕೊಟ್ಬಿಡ್ತೀನಿ. ನಿನಗೆ 3 crore ಪ್ಲಸ್ ಅಲ್ವಾ ಬಾಯ್? ಅಟ್ ಲೀಸ್ಟ್ 10 ಕೊಡ್ಬೇಕು. ಕಿಡ್ನಾಪ್ ಮಾಡ್ದವನ್ನ ಕೈ ಕಾಲ್ ಕಟ್ ಕೂರ್ಸೋ ಬದಲು ಕಾಲ್ ಮೇಲೆ ಕಾಲ ಕೂರ್ಸಿದಾರಲ್ಲ, ಅಷ್ಟಕ್ಕೂ ಅವ್ನ್ ಏನ್ ಸಂಬಂಧ? ದುಡ್ಡು ಕೊಡ್ಬೇಕಾಗಿರೋದು ಅವನೇ ಅಲ್ವಾ? ದುಡ್ಡು ಅವನೇ ಕೊಡ್ಬೇಕಾಗಿದ್ರು. ಗನ್ ನಿಂದು, ತೀರ್ಮಾನ ನಿಂದು, ಮಧ್ಯದಲ್ಲಿ ಅವನೇನ್ ಕೇಳ್ತೀರಾ? ಸರಿ ಬಿಡು, ಬೇಕು ಅಂದ್ರೆ ಪರ್ಸನಲ್ ಆಗಿ ನಂದು 2 crore ಸೇರಿಸ್ಕೊಡ್ತೀನಿ. ಒಟ್ಟಿಗೆ 12 crore. ನನಗೆ ಏನು ಅರ್ಥ ಆಗ್ತಿಲ್ಲ. ಮಧ್ಯದಲ್ಲಿ ಇವನ್ ದೊಡ್ಡಸ್ತನ? ಅವನಿಗೆ ಓಕೆ ಆದ್ರೇನೆ ನಮಗ್ ಓಕೆ. ನನಗಂತೂ ಮಲಯಾಳಂ ಸಿನಿಮಾ ನೋಡ್ತಿರೋ ಹಾಗಿದೆ. ಸರಿ, ನನ್ ಸೇವಿಂಗ್ಸ್ ಇಂದ ಇನ್ನೂ ಒಂದ್ ಕೊಡ್ತೀನಿ. ಒಟ್ಟಿಗೆ 8. 14 crore. ತಂದೆ ನಿನಗ್ ನಮಸ್ಕಾರ ಮಾಡ್ತೀನಿ, ಆ ಕಡೆ ತಿರ್ಕೊಂಡ್ ಕೋಕುಡಿ. ಸಲೀಮ್ ಬಾಯ್, ಸಾಲ ಮಾಡಾದ್ರೂ ಸರಿನೇ, ನಾನು 10 crore ಕೊಡ್ತೀನಿ. ತಗೊಳ್ಳಿ ಈ ದುಡ್ಡು, ತಗೊಂಡು ಅವನ ಕಳ್ಸಿ. ಡೀಲ್ ಓಕೆ. ನನಗ ಆಪೆ. ದೀದಿ ನಿನ್ ಬರ್ತಡೆ ಗಿಫ್ಟ್ ತಂದಿದೀವಿ. ಜಾವಿ ಚಿಕ್ನ ರೇಪಿಸ್ಟ್ ಗ್ಯಾಂಗ್, ನನ್ ಮಕ್ಕಳು ನೇಪಾಳದಲ್ಲಿ ಸಿಕ್ಕಿದ್ದಾರೆ. ಹೇಗರಿದ್ರೆ ಎಳಿತಾಳೆ ಫುಲ್ಲಂಕಿ ಫೌಜೆ, ಪೊಗರಿದ್ರೆ ಬಾ ಮುಂದೆ ಫೋಡೆಂಗೆ ಭೇಜೆ, ಅರೆ ಅರೆ ಎಗರಿದ್ರೆ ಎಳಿತಾಳೆ ಫುಲ್ಲಂಕಿ ಫೌಜೆ, ಪೊಗರಿದ್ರೆ ಬಾ ಮುಂದೆ ಫೋಡೆಂಗೆ ಭೇಜೆ. ಶುರು ಕರು ಬೇಟ ನಿನ ಕಾಲು ಬಿಲಿಯಾಟ, ಹುಡುಗಿಗಿಂತ ಲಡ್ಕಿಗಿಂತ ಹಿಂದೆ ಮುಂದೆ ನೋಡ ಬೇಡ. ಸೊಂಟ 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 ಮುರಿತೀನಿ, ಅಂಟ 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 ಸುರಿತೀನಿ, ಕಂಟ 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 ಸಿಗಿತೀನಿ, ಬೆಂಡ 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 ತೆಗಿತೀನಿ ಸೊಂಟ. ಒಳಗೆ ಜಾರಿ ಬಿತ್ತ ಮದನ ಚೌಕುಮಾರ, ಹುಡುಗಿಯನ್ನು ನೋಡಿ ತೊಡನೆ ಆತದಾದ ಶೂಲ, ತಿರುಗಿ ತಿರುಗಿ ತಿವಿಯುತ್ತೈತೆ ಕಾದು ನಿಂತ ಶೂಲ, ಕರೆಯುತ್ತಾರೆ ಇವನ ಎಲ್ಲ ಖಾಲಿ ಶೋಕಿಲಾಲ. ನಾರಿ ತುಂಬ ಪ್ಯಾರಿ ಅಂತ ಮುಟ್ಟಲು ಬರಬೇಡ, ತಿರುಗಿ ಬಿದ್ರೆ ಮಾರಿ ಅಂತ ಮರೆಯಲು ಬೇಡ. ಒಲಿದು ಬಂದ್ರೆ ಹೆಣ್ಣು ಮನೆಗೆ ಕಣ್ಣು ಹಾಕುತ್ತಾಳೆ, ಮುನಿದು ನಿಂತ್ರೆ ಸಿಗಿದು ಹಾಕೋ ಮಾರಿ ಇವಳೆ ಹೆದರಿ ಕೂತರೆ. ಜಗದಲ್ಲಿ ಬದುಕಿಲ್ಲ ಭಯಕ್ಕೆ ದೂಯಲ್ಲಿ ಜಗ ಇಲ್ಲ. ಸೊಂಟ 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 ಮುರಿತೀನಿ, ಅಂಟ 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 ಸುರಿತೀನಿ, ಕಂಟ 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 ಸಿಗಿತೀನಿ, ಬೆಂಡ 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 ತೆಗಿತೀನಿ ಸೊಂಟ. ಲೆ ಜಾವ್ ಸಾಲೇಕು. ದೀದಿ ದೀದಿ, ಪಾಟ್ನಾಗ ಹೋಗ್ತಿದ್ ಬಸ್ ಅಲ್ಲಿ ಇದೆಲ್ಲ ಗಂಡಸನ್ನು ಕಿಡ್ನಾಪ್ ಮಾಡಿ ನಿನ್ಗೋಸ್ಕರ ಗಿಫ್ಟ್ ಆಗಿ ತಗೊಂಡ್ ಬಂದಿದೀನಿ. ಅಚ್ಚಾ ಆದ್ರೂ ಏನ್ ಮುನಿ ಅಕ್ಕ, ಬಸ್ ಅಲ್ಲಿ ಹೋಗೋರ್ನ ಕಿಡ್ನಾಪ್ ಮಾಡೋದು ಅಂದ್ರೆ ಏನೇಳು? ಹೌದು, ನಿನ್ಗೆ ಐಡಿಯಾ ಕೊಟ್ಟವ್ರು ಯಾರು? ಈ ಡುಮ್ಮಿನ ಇಂಥವ್ರನ್ನ ಇಟ್ಕೊಂಡ್ರೆ ನಿನ್ ಗ್ಯಾಂಗ್ ರನ್ ಮಾಡ್ದಂಗೆ. ಏನ್ ಮಾತಾಡ್ತಾ ಇದ್ಯಾ? ಫ್ಲೈಟ್ ಅಲ್ಲಿ ಹೋಗೋರ್ನ ಕಿಡ್ನಾಪ್ ಮಾಡಿದ್ರೆ 1 crore ಬರುತ್ತೆ, ಕಾರಲ್ಲಿ ಹೋಗೋರ್ನ ಕಿಡ್ನಾಪ್ ಮಾಡಿದ್ರೆ 1 lakh ಬರುತ್ತೆ, ಬಸ್ ಅಲ್ಲಿ ಹೋಗೋರ್ನ ಕಿಡ್ನಾಪ್ ಮಾಡಿದ್ರೆ 1 lakh ಸಿಗುತ್ತೆ. ಚಿಲ್ರೆ ಕಾಸು ಹರಿದ್ ನೋಟು ನನ್ಗೆ ಯಾಕೋ ಇದು ಇಷ್ಟ ಆಗ್ಲಿಲ್ಲ ಮನೆಯಕ್ಕ. ಅಲ್ಲ, ಈಗಷ್ಟೇ ಒಂದು ಕಿಡ್ನಾಪ್ ಇಂದ ಹೊರಗಡೆ ಬಂದು ಬಸ್ ಹತ್ತಿದ್ರೆ ಮತ್ತೆ ಇನ್ನೊಂದು ಕಿಡ್ನಾಪ್? ಒಬ್ಬ ವ್ಯಕ್ತಿನ ಎಷ್ಟು ಸಲ ಅಂತ ಕಿಡ್ನಾಪ್ ಮುಂದೆ ಬರ್ತಿದ್ಯಾ ಭಯ ಬ್ರೋ? ಕರ್ಮ, ಇನ್ನೊಂದು ರಾಂಗ್ ಡಿಸಿಷನ್ ಕಾಣಿಸ್ತಾ ಇದೆಯಲ್ಲ ಇಲ್ಲಿ. ಅವ್ನ್ ನಿನಗ್ ಮೊದ್ಲೇ ಗೊತ್ತಾ? ಗೊತ್ತಂತ ಕೇಳ್ತಿಯಲ್ಲ. ಏನ್ ಮುನಿಯಕ್ಕ, ಸೆಲ್ಗೆ ಸಿಮ್ ಎಷ್ಟು ಕ್ಲೋಸ್, ಈ ಬೈಯಿಂಗ್ ನಾನು ಅಷ್ಟು ಕ್ಲೋಸ್, ಫ್ಲೈಟ್ ಹತ್ತೋ ಮುಂಚೆ ಅವ್ನ ಪೊಸಿಷನ್ ಗೊತ್ತು, ಪಾಟ್ನಾದಲ್ಲಿ ಇಳಿದ ಮೇಲೆ ಅವ್ನ ಪ್ರಾಬ್ಲಮ್ ಕೂಡ ಗೊತ್ತು. ಪ್ರಾಬ್ಲಮ್ ಏನು? ಅವ್ರ ಅಪ್ಪನಿಗೆ ಸಾಲ ಆಗಿದೆ, ಅದಕ್ಕೆ ಆಸ್ತಿ ಮಾರೋದಕ್ಕೆ ಬಂದಿದ್ದಾನೆ.
ಈ ವಿಷಯ ಗೊತ್ತಾದ ಮೇಲೆ ಭಾಯ್ ಸಾಬು ಬಫೂನ್ ಆದ, ಸಲ್ಲಿಮು ಸರ್ವನಾಶ ಆಗೋದ, ಮುನಿಯಕ್ಕ ದೊಡ್ಡ ಇದು ಅನ್ಕೊಂಡೆ ನೀನು ಬಕರ ಆಗುತ್ತೆ. ಭಯ ನಿನ್ನೇನು ಭಯ ಪಡ್ಬೇಡ, ಅವತ್ ನೀನ್ ನನ್ ಕಾಪಾಡ್ದೆ ಅಲ್ವಾ, ಇವತ್ ನಾನ್ ನಿನ್ ಕಾಪಾಡ್ತೀನಿ. ನಿನ್ಗೊಂದ್ ವಿಷಯ ಕ್ಲಿಯರ್ ಆಗಲ್ಲ, ಯಾಕಂದ್ರೆ ಬರ ಇಲ್ಲಿ. ಅವನ ಹತ್ರಕ್ಕಿಂತ ಇವನ ಹತ್ರ ಚಿಲ್ಲರೆ ಜಾಸ್ತಿ ಇರುತ್ತೆ, ಇದು ವಾಸ್ತವ ತಿಳ್ಕೊ. ಬಾಬಾಯ್ ಹೋಗೋಣ ಪರಮೇಶ್. ಅಯ್ಯೋ ಏನು ಪರಮೇಶ್, ಅವ್ನ್ ಬಿಹಾರ್ಗೆ ರಾಂಗ್ ಡಿಸಿಷನ್, ನಿನ್ ಮತ್ತೆ ಅವನ ಕರಿತಾ ಇದೀಯ. ಏನ್ ಇವನ್ ಹೇಳ್ತಿರೋದು, ಇದೆಲ್ಲ ಗೊತ್ತಿದೆ. ನನ್ನ ಹತ್ರ 10 ಕೋಟಿ ತಗೊಳೋದ್ಯಾ? 10 ಕೋಟಿನ ಮುನಿ ಬೆಹನ್, ರಾಂಗ್ ಟೈಮ್ಗೆ ಬಂದು ಹೇಳಬಾರ್ದು ಏನಾದ್ರು ಹೇಳ್ಬಿಟ್ನ? ಕರೆಕ್ಟ್ ಟೈಮ್ಗೆ ಬಂದಿದ್ಯಾ, ನಿನ್ ಕೆಲ್ಸ ಆಯ್ತು ಹೋಗಿ. ಹಾಗಿದ್ರೆ ನಮ್ಮವ್ರನ್ನ ಬಿಟ್ಬಿಡು ಮುನಿಯಕ್ಕ. ಮುಗೀತು ಕತೆ. ಪಾಟ್ನಾಗ ಹೋಗ್ತೀಯ ಮೇಲ್ ಹೋಗ್ತೀಯಾ? ಪಾಟ್ನಾಗ ಹೋಗ್ತೀನಿ ಮುನಿಯಕ್ಕ. ಚಲ್ ಭಯ, ಬದುಕಿ ಹೊರಗಡೆ ಬಂದ್ರೆ ಬಿಹಾರ ಅಲ್ಲಿ ಸಿಗೋಣ, ಅದೃಷ್ಟ ಚೆನ್ನಾಗಿದ್ರೆ ಅಮೆರಿಕಲ್ಲಿ ಸಿಗೋಣ. ಬರ್ತೀನಿ ಮುನಿಯಕ್ಕ. ಆರೋಗ್ಯ ಹುಷಾರು, ಸಭೆಗೆ ನಮಸ್ಕಾರ. ಗೀತಾ, ದೀದಿ, ಆ ಸಲೀಂ ಗ್ಯಾಂಗ್ ಅವ್ರು ಯಾರೇ ಸಿಕ್ಕಿದ್ರು ತಕ್ಷಣ ಇಲ್ಲಿ ಕರ್ಕೊಂಬಾ. ಜೀ ದೀದಿ. ಮೇಡಮ್, ನಾನು ಹೇಳೋದು ಸ್ವಲ್ಪ ದಯವಿಟ್ಟು ಕೇಳಿ. ನಿನ್ ಹತ್ರ ಆಮೇಲೆ ಮಾತಾಡ್ತೀನಿ ಪುಟ್ಟು. ಜೀ ದೀದಿ, ನೀನ್ ಲವ್ ಮಾಡಿ ಎಷ್ಟ್ ವರ್ಷ ಆಯ್ತು? ಅದನ್ನ ಯಾಕೆ ನೆನಪಿಸ್ತಾ ಮುನ್ನೆ? ತುಂಬಾ ವರ್ಷ ಆಯ್ತು. ಪಾಪ, ಈಗ ಇವನ್ ಜೊತೆ. ಅಯ್ಯೋ, ಏನ್ ಇಷ್ಟು ಖುಷಿ ಪಡ್ತಾ ಇದ್ದಾಳೆ? ಸಬ್ ಲೋಗ್ ಸುನೋ, ನನ್ ಬರ್ಡೇಗೆ ಪರಮೇಶ್ ನಿಮ್ಗೆ ರಿಟರ್ನ್ ಗಿಫ್ಟ್ ಕರ್ಕೊಂಡೋಗಿ. ಅವನ ನಾಳೆ ಇರಲ್ಲ ಅಂತ ಹೇಳ್ತಾರೆ, ಇರುತ್ತೆ ಅಂತ ಹೇಳಿಲ್ಲ ಕೂಡ. ನನ್ನ ಹತ್ರ ಏನು ಹೇಳಿಲ್ಲ ಕಣೋ. ಇದು ತುಂಬಾ ಅನ್ಯಾಯ ಮುನ್ನೆ. ನಿನ್ ಮುಖ ಮುಚ್ಚೋಗ. ಏ ನಿಲ್ಲಿಸ್ರೆ, ಏ ಕೈ ಏನ್ ಎಲ್ಲೆಲ್ಲ ಹಾಕ್ತಾ ಇದ್ದೀಯ? ಅಬ್ಬಾ, ಇವತ್ತು ನಾನು ಇಲ್ಲ ಸುಮ್ಮನೆ ಬಿಡಲ್ಲ ಕಣೋ. ಇಲ್ಲಿ ಬ್ಯಾಟ್ರಿ ಮುಗ್ದೋಗಿದೆ, ನೀವು ನೋಡಿದ್ರೆ ಲಾಟ್ರಿ ಹಾಕ್ತಾ ಇದ್ದೀರಲ್ಲ. ಇದಕ್ಕೆ ಕಣೋ, ನಾನ್ ಗಂಡಸ್ರ ಅಂದ್ರೆ ನಂಬಲ್ಲ. ದಿದಿ ದಿದಿ, ನಾನು ಹೇಳೋದನ್ನ ಕೇಳೋದಿ. ಮೇಡಮ್, ನನ್ನ ಹತ್ರ ದುಡ್ಡಿಲ್ಲ, ಆದ್ರೆ ದುಡ್ಡು ಬರ್ಸೋ ಐಡಿಯಾ ಇದೆ. ಅಮೇಝಿಂಗ್ ಐಡಿಯಾ. ಏನ್ ಐಡಿಯಾ? ಏನ್ ಐಡಿಯಾ? ನಾನ್ ಕೂಡ ಇನ್ನೊಬ್ರಿಗೆ ಮೋಸ ಮಾಡಿ ಊರ್ ಬಿಟ್ಟು ಓಡೋಗ್ಬೇಕಾ? ನೋ 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 ಮೋಸ. ಏನ್ ಐಡಿಯಾ? ಐಡಿಯಾ ಕ್ಯಾನ್ಸಲ್. ಲಿಸನ್ ಟು ಮೀ ಮೇಡಮ್, ನಾನು ಹೇಳ ಸ್ವಲ್ಪ ಕೇಳಿ. ನನಗೆ ಮೋಸ ಮಾಡ್ತೀಯಾ? ಪ್ಲೀಸ್ ಡೋಂಟ್. ಇನ್ನೊಂದು ಕತೆ ನಾ ಇದು ಕಹಾಣಿ ಅಲ್ಲ ಮೇಡಮ್. ನೀನೇನೆ ಒಂದ್ ಹೆಣ್ಣಾಗಿ ಇನ್ನೊಂದ್ ಹೆಣ್ಣಿಗೆ ಮೋಸ ಮಾಡ್ತೀಯ? ಇವನೇ ನಿನ್ನ ಬದಲಾಯಿಸಿದ್ದು. ಇವ್ರ ಅಗತ್ಯ ತೀರಿಸ್ಕೊಳಕ್ಕೆ ಯಾರನ್ನಾದ್ರೂ ಬದಲಾಯಿಸ್ತಾರೆ. ದೀದಿ, ಅವ್ನ್ ನಿಜವಾಗ್ಲೂ ಕಷ್ಟದಲ್ಲಿದ್ದಾನೆ, ಅದಕ್ಕೆ ಪ್ಯಾಲೇಸ್ ಮಾರಕ್ ಬಂದಿದ್ದಾನೆ. ಪ್ಯಾಲೇಸಾ? ಹೌದು, ಶಂಕರವರ್ಣಂ ಪ್ಯಾಲೇಸ್. ಬೇಕಾದ್ರೆ ಮಿಸ್ತ್ರಿನೇ ಕೇಳು. ಹೌದು ಮೇಡಮ್, ಈ ಫ್ಯಾಮಿಲಿಯಿಂದ 2 ಸಾರಿ ಉದಯ್ ಸಿಂಗ್ ಅವ್ರ ಹತ್ರ ಫೂಲ್ ಆಗಿದ್ದೀನಿ. 12 ಕೋಟಿ ಇಟ್ಕೊಂಡು ಪಾಟ್ನಾಗೆ ಬಂದು ಕೂತ್ಕೊಂಡ್ರೆ ಈ ಮೆಂಟ್ಲು ಪೇಪರ್ನ ಹರ್ದಾಕ್ದ. 150 ಕೆಜಿ ಮನುಷ್ಯನೇ ಹರ್ಟಾಗಿದ್ದಾನೆ ಮೇಡಮ್. ಮತ್ತೆ ಮಾರ್ತೀವಿ ಅಂದ್ರೆ ತಗೋತಾನ? ಮಾರೋದಕ್ಕೆ ಇವ್ರು ರೆಡಿ ಆಗಿದ್ರು, ಇವ್ರನ್ನ ನಂಬೋದಕ್ಕೆ ಅವ್ನು ರೆಡಿ ಆಗಿಲ್ಲ. ಮುನ್ನಿ ಡೀಲ್ ಮಾಡ್ತಾಳೆ ಅಂತ ಹೇಳು, ಕ್ಯಾಶ್ ಜೊತೆ ಬರಕ್ ಹೇಳು. ಹರ್ದಾಕಿದ ಪೇಪರ್ಗಳು ಫ್ಯಾಮಿಲಿ ಪೂರ್ತಿ ಸಹಿ ಹಾಕ್ಬೇಕು ಮೇಡಮ್. ನಾನ್ ಸಾಯೋ ಅಷ್ಟರಲ್ಲಿ ನನ್ ಮಗಳನ್ನ ನೋಡ್ತೀನೋ ಇಲ್ವೋ ಅಂತ ಭಯ ಆಗ್ತಿದೆ ನನಗೆ. ಹಾಕೆ ಹಾಕೆ ಸೈನ್ ಹಾಕೆ, ಪಾರ್ಟಿನ ಕರ್ಕೊಂಡ್ ಬಂದ್ರ ಹೊರಗಡೆ ಓಡಿಸ್ತೀಯಾ? ಇವಾಗ ನಮ್ಮವನ್ ಫುಟ್ಬಾಲ್ ಆಡ್ತಾನ್ ಬಿಡು. ಹೋಗಿ ಲೇಕ್ ಹಾಕೆ ಬಂಗಾರ ಬಾ. ನಮ್ಮವನೇ ಅನ್ಕೊಂಡ್ವಿ, ನಮ್ಮನೆ ಮನೆಯಿಂದ ಹೊರಗೆ ಹಾಕ್ತೀಯ ಅನ್ಕೊಂಡಿರ್ಲಿಲ್ಲ. ಸಾಕ್ ಸಾಕ್ ಹೋಗಮ್ಮ, ಲೇ ಇಲ್ವಾ ಬಾಕು. ನಾನು ಅವ್ರ ಅಳಿ ಅಲ್ಲ ನೋಡಿ, ಕತೆ ಹೊಡಿಬೇಡ. ಕ್ಯಾಸಿನ ಅಂತೆ ಇಲ್ಲಿ ನೋಡಿ ಮೇಡಮ್, ಅವನಿಂದ ಪ್ಯಾಲೇಸ್ ಅಲ್ಲ, ಅವ್ನ ಮೈ ಮೂಳೆಗಳನ್ನೆಲ್ಲ ಮುರಿದು ಮಾರಿಸ್ಬಿಡಿ. ಎಲ್ರು ಹಾಕಾಗಿದೆ ಅಲ್ವಾ ಮೇಸ್ತ್ರಿ? ಮೇಡಮ್, ಪಾರ್ಟಿ ಯಾವತ್ ಬರ್ತಾನೆ? ಈ ವೈಟ್ ಎಲಿಫೆಂಟ್ ತುಂಬಾ ಅರ್ಜೆಂಟ್ ಅಲ್ಲಿ ಇದಾನೆ, ಇವಾಗ ಬಾ ಅಂದ್ರೆ ಈಗಲೇ ಫೋನಿಂದ ಹೊರಗಡೆ ಬರೋ ತರ ಇದಾನೆ. ಉದಯ್ಜಿ. ಮೇಡಮ್, ನನ್ಗೆ ಒಂದಿನ ಟೈಮ್ ಕೊಡಿ ಪ್ಲೀಸ್. ಕೊಟ್ರೆ ನಿಮ್ ದುಡ್ಡು ನಿಮಗ್ ವಾಪಸ್ ಕೊಡ್ತೀನಿ. ಇದೇನ್ ಫಿಟ್ಟಿಂಗ್? ಹೇಗ್ ಕೊಡ್ತೀಯೋ? ಬಿಹಾರ ಮಾರಿನ ಅಮೆರಿಕ ಹತ್ರ ಸಾಲ ಕೇಳಿನ, ಹೇಗ್ ಕೊಡ್ತೀಯೋ? ಹೇಗಾದ್ರೂ ಮಾಡ್ಕೊಡ್ತೀನಿ. ಉದಯ್ಜಿ ಲೈನ್ ಅಲ್ಲಿ ಹೇಳ್ತೀನಿ. ಇಷ್ಟು ದಿನ ದುಡ್ಡಿದ್ರೆ ಯಾವ ಕಷ್ಟನೂ ಬರಲ್ಲ ಅಂತ ಅನ್ಕೊಂಡಿದ್ದೆ, ಆದ್ರೆ ಇಲ್ಲಿಗೆ ಬಂದ್ಮೇಲೆ ತಿಳ್ಕೊಂಡೆ ದುಡ್ಡು ಅಂದ್ರೆ ಬರೀ ಪೇಪರು, ಅದರಿಂದ ಏನ್ ಬೇಕಾದ್ರೂ ತಗೋಬಹುದು, ಆದ್ರೆ ಕಣ್ಣೀರ್ ಮಾತ್ರ ಒರ್ಸಕ್ಕಾಗಲ್ಲ. ಅದಕ್ಕೂ ಮೇಲೆ ಬೇರೆ ಒಂದಿದೆ, ಅದರ ಹೆಸರು ಪ್ರೀತಿ ಅಂತ ತಿಳ್ಕೊಂಡೆ. ನಂದು ಅನ್ಕೊಂಡ್ರೆ ನಾನ್ ಮಾತ್ರ ಇರ್ತೀನಿ, ಆದ್ರೆ ನಮ್ದು ಅಂತ ಅನ್ಕೊಂಡ್ರೆ ನಮ್ಮವ್ರು ಎಲ್ರು ಇರ್ತಾರೆ ಅಂತ ನಮ್ ಮಾವನ್ ನೋಡ್ಮೇಲೆ ಅರ್ಥ ಮಾಡ್ಕೊಂಡೆ ನಾನು. ಅದನ್ನ ತಿಳ್ಕೊಂಡು ಪ್ಯಾಲೇಸ್ ಮಾರೋದು ಸರಿಯಲ್ಲ ಅಂತ ಬಿಟ್ಬಿಟ್ಟೆ. ಆ ಪ್ಯಾಲೇಸ್ ಅಲ್ಲಿ ಆಸ್ತಿ ನೋಡ್ಕೊಂಡ್ರೆ ಇವ್ರೆಲ್ಲರೂ ನಮ್ಮಮ್ಮನ್ ನೋಡ್ಕೊಂಡಿದ್ದಾರೆ. ಆ ಪ್ಯಾಲೇಸ್ ಶಾಶ್ವತವಾಗಿ ನಮ್ಮ ಮಾವನ್ ಕೈಲಿರೋದು. ಕರೆಕ್ಟ್ ಮೇಡಮ್, ಐ ಲವ್ ದಿಸ್ ಫ್ಯಾಮಿಲಿ. ಐ ಆಮ್ ರಿಯಲಿ ರಿಯಲಿ ಸಾರಿ ಗೈಸ್.
ಚಿಕ್ಕ ವಯಸ್ಸಿಂದ ನನಗೇನ್ ಬೇಕೋ ಅದನ್ನ ತಗೊಂಡಿದ್ದೇನೆ ಹೊರತು ಯಾರಿಗೂ ಏನು ಕೊಡ್ಲಿಲ್ಲ. ಮೇಡಮ್, ನೀವು ನನ್ನನ್ನು ಯಾರಿಗೂ ಮಾಡ್ಬೇಕಾಗಿಲ್ಲ, ಯಾರನ್ನೂ ಮೋಸನೂ ಮಾಡ್ಬೇಕಾಗಿಲ್ಲ. ಒಂದ್ ಚಾನ್ಸ್ ಕೊಟ್ ನೋಡಿ. ನಿನ್ನ ಎಮೋಷನ್ ನೋಡಿದ್ರೆ ಚಾನ್ಸ್ ಕೊಡ್ಬೇಕು ಅನ್ಸ್ತಿದೆ. ನಾಳೆ ಸಂಜೆ ತನಕ ಟೈಮ್ ಕೊಡ್ತೀನಿ. ಅಷ್ಟರೊಳಗೆ ಕ್ಯಾಶ್ ಬಂದ್ರೆ ಪ್ಯಾಲೇಸ್ ನಿಂದು, ಇಲ್ಲ ಅಂದ್ರೆ ನಂದು. 10 crore ಒನ್ ಡೇ ಇಂಪಾಸಿಬಲ್. ಈ ದೇಶದ ಬಗ್ಗೆ ನನಗೆ ಗೊತ್ತಿಲ್ಲ ಕಣು. ಪಕ್ಕದ ಮನೇಲಿ ಪ್ರಾಬ್ಲಮ್ ಬಂದ್ರೆ 10 ಸೇರ್ಕೋತಾರೆ, ಅಂಥದ್ರಲ್ಲಿ ಸ್ವಂತ ಮನೇಲಿ ಪ್ರಾಬ್ಲಮ್ ಬಂದ್ರೆ ನಿನ್ನ ಒಬ್ಬನೇ ಹೇಗ್ ಬಿಡ್ತೀವಿ ಅನ್ಕೊಂಡ್ಯೋ? ನೀನ್ ನಮ್ ಸರೋಜಾದೇವಿ ಮಗ, ನಮ್ ರಕ್ತ ಕಣು ನೀನು. ಅವಳು ನಮ್ ತಂಗಿ ಕಣು. ಅವಳ ಗಂಡ ತೊಂದರೆಯಲ್ಲಿದ್ದಾನಂದ್ರೆ ಪ್ಯಾಲೇಸ್ ಮಾರೋದೇನು? ನಮ್ಗಿರೋದನ್ನೆಲ್ಲ ಮಾರ್ಬಿಡ್ತೀವಿ, ನಮ್ ಪ್ರಾಣನೂ ಕೊಟ್ಬಿಡ್ತೀವಿ. ಏನ್ ಅರ್ಥ ಮಾಡ್ಕೊಂಡಿದ್ಯೋ ನಮ್ಮನ್ನ? ಅಲ್ಲಿ ನಿಮ್ ತಂದೆನ ಕಾಪಾಡೋದಕ್ಕೆ ಟೈಮೇ ಇಲ್ಲ, ಇಲ್ಲಿ ಮುನ್ನಿಗೆ 10 ಕೊಡ್ತೀನಿ ಅಂತ ಹೇಗೋ ಅಂದೆ. ಮಹ, ನನ್ನ ಹತ್ರ ಒಂದ್ ಸೂಪರ್ ಪ್ಲಾನ್. ನೀನ್ ಆಡಿದ ಗೇಮ್ಗಳು, ಹಾಕಿದ ಸ್ಕೀಮ್ಗಳು ಸಾಕು, ಈಗ ಪ್ಲಾನ್ ನಾನು ಹೇಳ್ತೀನಿ. ಏನಂದ್ರೆ ಪುರೋಹಿತರಿಗೆ ಸಂಭಾವನೆ ಕೊಟ್ಟು ಕಳಿಸಿ. ಬಾರ ಭದ್ರೆ, ಹೇಗಿದ್ಯಾ? ಪರವಾಗಿಲ್ಲ ಕಣೋ. ಕೃಷ್ಣಾಜಿ ಮದುವೆ ಊಟಕ್ಕೆ ಬರ್ತೀವಿ ಅನ್ಕೊಂಡಿದ್ದೆ, ಆಗ್ಲಿ ಈ ತರ ತಿಥಿ ಊಟಕ್ಕೆ ಬರ್ತೀನಿ ಅನ್ಕೊಂಡಿರ್ಲಿಲ್ಲ ಕಣ. ಹೌದ್ ಕಣ, ಇನ್ನು ಅವನು ಕಣ್ ಮುಂದೆನೆ ಓಡಾಡ್ತಿರೋ ಹಾಗಿದೆ. ಅಂದ್ರೆ ದೆವ್ವಾಗಿದ್ದಾರ ಸರ್? ದರಿದ್ರದವನೇ, ದರಿದ್ರದವನೇ. ತಮ್ಮ ಸತೋದ ಅನ್ನೋ ನೋವುಗಿಂತ ಸಾಯಿಸಿದವ್ರನ್ನ ಹಿಡಿಯಕ್ಕಾಗ್ಲಿಲ್ವಲ್ಲ, ನನ್ನ ನೋವೇ ಜಾಸ್ತಿ ಕಾಡ್ತಾ ಇದೆ. ಕಡೆ ಪಕ್ಷ ಅವನು ಹೇಗಿದ್ದಾನೆ ಅಂತಾನು ಗೊತ್ತಾಗಿಲ್ಲ. ಕನ್ನಡಕ ತೆಗಿರೋ, ತಮ್ಮ ಸತ್ತಿದ್ದಿನ ನಾನು ನೆನ್ಪಿಟ್ಕೊಂಡು ಬಂದಿದ್ಯಾ? ಬಾ ಊಟ ಮಾಡಲ. ನಾವೆಲ್ಲ ನಿನ್ನ ಭೇಟಿ ಮಾಡೋದಕ್ಕೆ ಬರೋದಕ್ಕೆ ಒಂದ್ ಮುಖ್ಯವಾದ ಕಾರಣ ಇದೆ ಕಣೋ. ಸರೋಜ ಮಗ ಅಮೆರಿಕಾದಿಂದ ಬಂದಿದ್ದಾನ? ಹೌದು ಕಣೋ, ತಾನ್ ಬರೋಕಾಗದೆ ತನ್ನ ಮಗನ ಕಳಿಸಿದ್ದಾಳೆ. ಫ್ಲೈಟ್ ಮಿಸ್ ಆಯ್ತು ಅಂತ ಸ್ವಂತ ಫ್ಲೈಟ್ ಅಲ್ಲಿ ಬಂದಿದ್ದಾನೆ ಸರ್. ಓ ವಿಮಾನ, ಸ್ವಂತ ಫ್ಲೈಟ್ ಅಲ್ಲಿ ಬಂದ. ಅಷ್ಟೇ ಅಲ್ಲ ಸರ್, ಅವ್ರ ಅಪ್ಪನಗೊಂದ್ ಫ್ಲೈಟ್, ಅವ್ರ ಅಮ್ಮಂಗೊಂದ್ ಫ್ಲೈಟ್, ಅವ್ರ ತಂಗಿಗೇನೋ ಚಾಪರಿಗೆ ಅಂತೆ. ಅದೇನ್ ಮನೇನಾ? ಏರ್ಪೋರ್ಟ್ ಮೆಟ್ಲೇನ ಹತ್ತೀರ, ಫ್ಲೈಟ್ ಹತ್ತಿ ನಮ್ಗೊಂದ್ ಕೊಡಿಸ್ತೀನಿ ಅಂತ ಹೇಳಿದ್ರಿ? ಮುಚ್ಚರ ಬಾಯಿ, ಅವ್ನ್ ದೊಡ್ಡಸ್ಗೆ ಹೇಳಕ್ ಬಂದಿದೀವ? ಲೇ, ಹುಡುಗನ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆನೆ ಬಿಡು. ಅವನಿಗೆ ಕಂಟ್ರಿಗೆ ಒಂದು ಕಂಪನಿ ಇದೆ ಅಂತ ಸರ್. ಲೇ, ಅಷ್ಟಕ್ಕೂ ಪ್ರಾಬ್ಲಮ್ ಏನ? ನನ್ನ ದೊಡ್ಡ ಮಗಳು ಮದುವೆ ಆಗ್ತಿದ್ದಂಗೆ ನನ್ನ ಹ್ಯಾಪಿನ ಗೌತಮ್ನ ಯಾರೋ ಕಿಡ್ನಾಪ್ ಮಾಡಿದಾರೆ ಕಣೋ. ಫ್ರೆಂಡೇ ಅಲ್ವಾ ಅಂತ ಪರಮೇಶ್ಗೆ ಕಂಪ್ಲೇಂಟ್ ಕೊಟ್ರೆ ಅವನ್ ತಗೊಂಡೋಗಿ 10 crore ಮುನ್ನಿಗೆ ಮಾರ್ಬಿಟ್ಟವನೆ. ಮುನ್ನಿಗೆ ಕೊಂಡ್ಕೊಂಡ್ಲ? ನಿಮ್ ಎಕ್ಸ್ಪ್ರೆಷನ್ ನೋಡ್ತಾ ಇದ್ರೆ ನೀವ್ ಕೊಂಡ್ಕೊಂಡ್ರೆ ಚೆನ್ನಾಗಿರತ್ತೆ ಅನ್ನೋ ಹಾಗಿದೆ. ಲೈ, ಹೊರಗೋಗ್ರ. ಸರಿ, ನೀನ್ ಹೇಳು. ಮುನ್ನಿ ಕಡೆಯಿಂದ ಇನ್ನೂ ಫೋನ್ ಬಂದಿಲ್ಲ ಕಣೋ. ಸರೋಜಾದೇವಿ ಮನೆಯವರು ತುಂಬಾ ಗಾಬರಿ ಪಡ್ತಿದ್ದಾರೆ, ಕೇಳಿದ್ರೆ ಎಷ್ಟಾದ್ರೂ ಕೂಡ ರೆಡಿ ಇದ್ದಾರೆ. ಸರಿ, ನೀನ್ ಟೆನ್ಷನ್ ತಗೋಬೇಡ, ನಾನ್ ನೋಡ್ಕೋತೀನಿ. ನೀನು ನೀನೇ ನೋಡ್ಕೋಬೇಕು ಕಣೋ. ನಾನ್ ನೋಡ್ಕೋತೀನಿ ಅಂತ ಹೇಳದ್ನಲ್ಲ, ನೀನ್ ಊಟ ಮಾಡ್ಕೊಂಡು ಹೋಗು. ಏನ್ರಪ್ಪ, ಎಲ್ಲ ಊಟ ಮಾಡ್ಕೊಂಡು ಹೋಗ್ಬೇಕು. ಲೇ ಕುಮಾರ್, ಕರ್ಕೊಂಡು ಹೋಗೋ. ಎಲ್ರು ಊಟ ಮಾಡ್ಕೊಂಡು ಹೋಗಿ. ಏನಪ್ಪ, ಎಲ್ಲ ಊಟ ಮಾಡ್ಕೊಂಡು ಹೋಗಿ. ಎಲ್ರು ಊಟ ಮಾಡ್ಕೊಂಡೇ ಹೋಗ್ಬೇಕು. ನನ್ನ ಕತೆ ಮುಗೀತು. ಏನ್ ಪರಮೇಶ್, ಲಾಠಿ ತರ ಸ್ಟ್ರಿಕ್ಟ್ ಆಗಿದ್ದನು, ಮುರಿದೋಗಿರೋ ಸ್ಟ್ರಿಕ್ಟ್ ತರ ಆಗಿದ್ಯಾ? ಜಾಸ್ತಿ ಉಪಯೋಗಿಸಿದ್ರೆ ಹಿಂಗೆ ಆಗೋದು. ಹೌದು, ನೀವೇನಿಲ್ಲ? ನಮ್ ಗೌತಮ್ ಮೇಲೆ ಕಂಪ್ಲೇಂಟ್ ಕೊಡಕ್ ಬಂದಿದ್ವಿ. ಏನ್ನ ಕೊಡೋದು? ಆ ದರಿದ್ರದವನಿಂದಾನೆ ಮುನ್ನಿ ಹತ್ರ ಇರೋ ದೊಡ್ಡ ದೊಡ್ಡ ತುಂಬಿಗಳೆಲ್ಲ ಸೇರಿ ನನ್ನ ಹೀಗ್ ಮಾಡಿರೋದು. ನಿಮ್ಮವನು ಲಕ್ಷ್ಮಿ ಮಿತ್ತಲ್ ಅನ್ಕೊಂಡಿದ್ದೆ, ಮೋಸ ಮಾಡ್ದವನು ಅಂತ ಆಮೇಲೆ ಅರ್ಥ ಆಯ್ತು. ಒಳಗಡೆ ಲಾಲ್ಜಿ ಕೇಳಿದ್ರೆ ಇದನ್ನೇ ಹೇಳ್ತೀಯಾ? ಆಟೋಮೆಟಿಕ್ ಆಗಿ ಅಷ್ಟೇ ಅಲ್ವಾ? ಹಾಗಾದ್ರೆ ನನಗ್ ಗೊತ್ತಿರೋದನ್ನ ನಾನ್ ಹೇಳ್ಬೇಕಾಗುತ್ತೆ. ಯಾವ್ದ್ರ ಬಗ್ಗೆ? ಈ ದಿನಕ್ಕೆ ಕಾರಣ ಆಗಿರೋ ಆ ದಿನದ ಬಗ್ಗೆ. ನೀನ್ ನಮ್ಮ ಅಣ್ಣಂಗ್ ಫ್ರೆಂಡು ಅಂದ್ರೆ ನನಗೂ ಫ್ರೆಂಡ್ ಅದಾಗ ಕುಡಿಲೇಬೇಕು. ಏ ಕೃಷ್ಣಾಜಿ, ನಾನ್ ಡ್ಯೂಟಿಲಿ ಇರುವಾಗ ಕುಡಿಯಲ್ಲ. ಲೇ, ಕುಡಿ ಅಂದ್ರೆ ಕುಡಿಬೇಕಷ್ಟೇ, ಹಂಗೆ ಹಿಂಗೆ ಅನ್ಬಾರ್ದು. ಸುಟ್ಟು ಬಿಟ್ಟಲ್ಲ. ಯಾಕಣ ಶೂಟ್ ಮಾಡಿದ್ರಿ? ಲಾಲ್ಜಿ, ನಿನ್ ತಮ್ಮ ನಾನು ಮದ್ವೆ ಹೋಗಿ ಬರ್ತಾ ಇರ್ಬೇಕಾದ್ರೆ ಕತ್ಲಲ್ಲಿ ಯಾರೋ ಒಬ್ಬ ಬಂದು ನಿನ್ ತಮ್ಮನ ಡ್ರೈವರ್ನ ಶೂಟ್ ಮಾಡಿ ಹೋಗ್ಬಿಟ್ಟ. ಅಂದ್ರೆ ದೊಡ್ಡಪ್ಪ, ನೀನ್ ಹೇಳಿದ ಕೊಲೆಗಾರ ಇವನೇನಾ? ನೀನ್ ಇರಪ್ಪ. ಅಂದ್ರೆ ಇವಾಗ ವಿಷಯ ಗೊತ್ತಂದ್ರೆ ಪಾಂಡೆ ಕೂಡ ಕಿಲ್ಲರ್ ಆಗಿ ಬದಲಾಗ್ತಾನಲ್ವಾ? ಏನು ಇಷ್ಟು ಚೆನ್ನಾಗಿ ಹೇಳ್ತಾ ಇದೀಯಾ? ಅವನ್ ತಮ್ಮನ ಮೇಲೆ ಇರೋ ಪ್ರೀತಿನೆಲ್ಲ ಇವನ್ನ ಸಾಯಿಸೋದ್ರ ಮೇಲೆ ತೋರಿಸ್ತಾನೆ. ಹೋದ್ರೆ ಹೋಗ್ಲಿ, ನೀನ್ ನನ್ನ ಫ್ರೆಂಡು ಅಂತ ನಿನ್ನ ಹತ್ರ ಹೇಳ್ಕೊಂಡ್ರೆ ಇಡೀ ಫ್ಯಾಮಿಲಿಗೆ ಶೇರ್ ಮಾಡಿದ್ಯಾ? ಜಾಯಿಂಟ್ ಫ್ಯಾಮಿಲಿ. ಏನೋ, ಶೀಲಾ ಹೋದ್ರು ಪ್ರಾಣ ಉಳಿತಲ್ಲ ಅಂತ ಸಂತೋಷವಾಗಿದ್ದೆ, ಈಗ ಅದಕ್ಕೂ ತೊಂದ್ರೆ ಅಂತ ಗೊತ್ತಾಯ್ತು. ನೀವ್ ಹೊರಡಿ. ಇನ್ನ ನಾವು ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಓದಿದ್ವಿ, ಒಟ್ಟಿಗೆ ಆಟಾಡಿದ್ವಿ, ಕ್ಲೋಸ್ ಫ್ರೆಂಡ್ಸ್ ನಾವು. ಹೌದಾ ಇಲ್ವಾ? ಇವತ್ತು ಫ್ರೆಂಡ್ಶಿಪ್ ಡೇ ಅಂತೂ ಅಲ್ಲ, ಇವತ್ತು ಡಿಸ್ಕಷನ್ ಬೇಕಿತ್ತಾ? ಲೇ, ಪ್ಲಾಟ್ಫಾರ್ಮ್ ಮೇಲೆ ತಿರುಗ್ತಿದ್ ನಿನ್ಗೆ ಯೂನಿಫಾರ್ಮ್ ಹಾಕ್ಸ್ದೆ, ಹೌದಾ ಇಲ್ವಾ? ಈಗ ಹಳೇದ ನೆನ್ಸ್ಕೊಳ್ಳೋದು ಅಗತ್ಯನಾ? ಲೇ, ನೀನ್ ನನ್ ಬೆನ್ಗೆ ಚೂರಿ ಹಾಕ್ಬಿಟ್ಟೆ ಕಣ. ನಾನಾ? ಮತ್ತೆ ಅಮೆರಿಕಾದಿಂದ ಅಷ್ಟು ದೊಡ್ಡ ತಿಮಿಂಗ್ಳ ಬಂದ್ರೆ ಕರ್ಕೊಂಡೋಗಿ ಮುನಿ ಕೊಟ್ಬಿಡ್ತೇನ? ಅಂದ್ರೆ ಅದನ್ನೆಲ್ಲ ಬಿಟ್ಟಾಕು, ಈ ಸರಿ ನಿನ್ಗೆ ತಿಮಿಂಗ್ಳ ಅಲ್ಲ ದೊಡ್ಡ ಡೈನೋಸಾರ್ನ ಕರ್ಕೊಂಡ್ ಬರ್ತೇನೆ. ನಾನು ಹೋಗ್ ಬರ್ತೀನಿ ಲಾಲ್ಜಿ. ನಮ್ಮವರು 10 crore ತಗೊಂಡು ನಿನ್ನ ಹತ್ರ ಬರ್ತಾರೆ, ಅದನ್ ಮುನಿ ಕೊಟ್ಟು ಅವನ್ನ ಆ ಭದ್ರಿ ಮಗನ ಕರ್ಕೊಂಡ್ ಬಾ. ಅವ್ರ ಯಾಕೆ ಲಾಲ್ಜಿ ಇವಾಗ? ನಾನ್ ಹೇಳೋದ್ನ ಕೇಳೋ. ನಾನ್ ಹೇಳಿದ್ದನ್ ಮಾಡು,
ಇಲ್ಲ ಅಂದ್ರೆ ನನ್ನ ತಮ್ಮನ ಮರ್ಡರ್ ಮಾಡಿದ ನೀನೇ ಅಂತ ಹೇಳಿ ನಿನ್ ಮೇಲೆ ಕೇಸ್ ಹಾಕಿ ಜೈಲ್ ಕಂಬಿ ಹೆಂಚಂಗ್ ಮಾಡ್ತೀನಿ. ಅಷ್ಟಕ್ಕೂ ಇವನ್ಯಾ ಕಡೆ ಕೇಳ್ಬೇಕು? ಬಿಹಾರ್ ಅಲ್ಲಿರೋ ಅಷ್ಟು ಪೊಲೀಸ್ ನ ಕಳ್ಸಿ ಒದ್ದು ಎಳ್ಕೊಂಬರೋಣ. ಲೈ ಮುಚ್ಚೋ ಬಾಯ್, ಅವನ್ ಬಗ್ಗೆ ಗೊತ್ತಿದ್ದೆ ಮಾತಾಡ್ತಿದ್ಯಾ? ತಿಂಗಳಲ್ಲಿ ಎರಡ್ ಸಲ ಟ್ರೈ ಮಾಡಿದ್ವಿ, ಏನಾಯ್ತು? ಆ ಪಾರ್ಟಿಗಳನ್ನ ಸಾಯಿಸಿ ಶವ ಕೂಡ ಸಿಗದೆ ಇರೋ ಮಾಡಿದ್ಲು. ಅದು ಅಲ್ಲದೆ ಅವಳು ಸಿ ಎಂ ಕಡೆ ಅವಳು ಪರಮೇಶ್, ನೀನ್ ಅವನ್ ಕಡೆಯಿಂದ ಅವನನ್ನ ಕರ್ಕೊಂಡ್ ಬರ್ತೀಯ ಇಲ್ವಾ? ನಿನ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ಆದ್ರೆ ಮುನಿ ಒಪ್ಕೊಳ್ಳೋದಿಲ್ಲ. ನೀನೊಂದ್ ಕೆಲ್ಸ ಮಾಡು, ಅವನ ಹತ್ರ ಚಿಕ್ಕ ಗಾಡಿ ಕೂಡ ಇಲ್ಲ ಅಂತ ಹೇಳು. ಅವನ್ ಇಂಡಿಯಾಗ್ ಲ್ಯಾಂಡ್ ಆಗ್ತಿದ್ದ ಹಾಗೆ ಅವ್ರ ಅಪ್ಪ ಸತ್ತೋಗ್ಬಿಟ್ರು ಅಂತ ಹೇಳು. ನಾನು ಕೂಡ ಇದೇ ಹೇಳ್ಬೇಕು ಅನ್ಕೊಂಡಿದ್ದೆ. ನೋಡ್ದ್ಯಾ, ಇಬ್ರು ಒಂದೇ ತರ ಯೋಚನೆ ಮಾಡಿದ್ವಿ, ಫ್ರೆಂಡ್ಸ್ ಅಲ್ವಾ. ಇವನ ಹತ್ರ ಈ ಕಲೆ ಕೂಡ ಇದೆಯಾ? ಮುನಿಗ್ ಫೋನ್ ಮಾಡು. ನಾನ್ ಹೇಳಿದ್ರೆ ನಂಬಲ್ಲ ಲಾಲ್ಜಿ. ಮುನಿಗ್ ಫೋನ್ ಮಾಡು. ಏನ್ ಪಾಂಡೆ ಹೇಳು. ನಿನ್ನ ಹತ್ರ ಇರೋ ಎನ್ ಆರ್ ಐ ಪಾರ್ಟಿ ನನಗೆ ತುಂಬಾ ಬೇಕಾದವನು. ಅವ್ರ ಅಮ್ಮ ನನಗೆ ರಾಖಿ ಕಟ್ಟಿದ್ಲು. ಇನ್ನೊಂದ್ ವಿಷಯ, ನೀನ್ ಅನ್ಕೊಂಡಂಗೆ ಅವನ ಹತ್ರ ಕೋಟಿಗಳಿಲ್ಲ, ಅವ್ರ ಅಪ್ಪ ಪಾಪ ಪಾಪರ್ ಆಗ್ಬಿಟ್ಟಿದ್ದಾರೆ. ಪರಮೇಶ್ ಕೈಯಲ್ಲಿ ನನ್ ದುಡ್ಡು ಕಳಿಸ್ತೀನಿ. ಅವನನ್ನ ಬಿಟ್ಬಿಡು, ಕಳಿಸ್ಕೊಡು. ಗುಹು ಬೇಕಣ, ಒಪ್ಕೊಂಡ್ಬಿಟ್ಲು ಕಣ್ರು. ಇದು ಕಣ ಸ್ಕೀಮು ಅಂದ್ರೆ ನಿನಗೆ ಸ್ಕೀಮ್ ಬೇರೆನೇ ಇದೆ. ಅದಕ್ಕೆ ನೀನ್ ಸಿ ಐ, ನಾನು ಹೋಮ್ ಮಿನಿಸ್ಟರ್. ನಿಜನೇ, ಅವನನ್ನ ಕರ್ಕೊಂಡ್ ಬಾ, ಪಾರ್ಟಿ ಮಾಡೋಣ. ಇವಾಗ ಹಂಗೆ ಹೇಳ್ತೀಯಾ, ನಾಳೆ ಸೋಡಾ ಕೂಡ ಕೊಡಲ್ಲ. ಮೊನ್ನೆ ತಗೋ 10 ಕೋಟಿ. ಸಿಸ್ಟರ್ ಸೆಂಟಿಮೆಂಟ್ಗೋಸ್ಕರ ಪಾಂಡೆ 10 ಕೋಟಿ ಕೊಡ್ತಾ ಇದ್ದಾನೆ ಅಂದ್ರೆ ನಂಬೋದಿಕ್ಕೆ ಆಗ್ತಿಲ್ಲ. ಎಲೆಕ್ಷನ್ಸ್ ಹತ್ರ ಬರ್ತಿದ್ಯಲ್ಲ, ಪೊಲಿಟಿಷಿಯನ್ಸ್ ಗೆ ಸೆಂಟಿಮೆಂಟ್ ಆಟೋಮೆಟಿಕ್ ಆಗಿ ಹೆಚ್ಚಾಗ್ಬಿಡುತ್ತೆ. ಅಯ್ಯೋ, ಚಿಕ್ಕೋಳಿದ್ದಾಗ ನನ್ನನ್ನ ನನ್ನ ಅಮ್ಮನನ್ನ ರೋಡ್ ಮೇಲೆ ಅಪ್ಪ ಬಿಟ್ಟು ಹೋದಾಗಿಂದ ಗಂಡಸು ಅಂದ್ರೆ ಅಸಹ್ಯ. ಆದ್ರೆ ನೀನು ಫ್ಯಾಮಿಲಿಗೋಸ್ಕರ ಮಾಡಿದ್ದನ್ನ ನೋಡಿದ್ಮೇಲೆ ನಿನ್ ಮೇಲೆ ಕರುಣೆ ಹುಟ್ಟಿತು. ಹುಲಿ ಮೇಲೆ ಸವಾರಿ ಮಾಡ್ತಿದ್ದೆ, ಓಡ್ತಾನೇ ಇರ್ಬೇಕು, ನಿಲ್ಸದೆ ಸತ್ತೋಗ್ತೀಯ. ಫಸ್ಟ್ ಟೈಮ್ ಗಂಡಸು ಗೆಲ್ಬೇಕು ಅಂತ ಕೇಳ್ಕೊತಿದ್ದೀನಿ. ಅಲ್ಲ ತೆರ ಭಲ್ಲ ಕರೀಗ, ಕರ್ಕೊಂಡೋಗಿ ಇವನ್ನ. ನನಗೆ ಬುದ್ಧಿ ಇಲ್ಲ ಅನ್ಕೊಂಡಿದ್ದಾನೇನೋ. ಈಗ ನೀವ್ ಎಂತ ಡೇಂಜರ್ ಅಲ್ಲಿ ಸಿಕ್ಕಾಕೊಂಡಿದಾರ ಅಂತ ಅರ್ಥ ಆಯ್ತಾ? ನೋಡಿ ಅಲ್ಲಿ ನೋಡಿ, ಬಂದ್ಬಿಟ್ರ ದರೋಮತ್ ದರೋಮತ್. ಇವನ್ಗೆ ಬುದ್ಧಿ ಇಲ್ಲ, ನನ್ಗೆ ಮೋಸ ಮಾಡಕ್ ನೋಡ್ದ, ಅದಕ್ಕೆ ಹೀಗಾಗ್ಬಿಟ. ನೀವೇನು ಭಯ ಪಡ್ಬೇಡಿ, ನೀವ್ ನನ್ ಗೆಸ್ಟ್. ಲೇ ಪರಮೇಶ್ ಬಾ ಬಾ ಬಾ. ಲೇ, ಈ ಡೀಲ್ ಅಲ್ಲಿ ನೀನ್ ಅನ್ಕೊಂಡಷ್ಟು ಪರ್ಸೆಂಟೇಜ್ ಕೊಡ್ತೀನಿ. ಊಹಿಸ್ಕೊಳ್ಳೋಕೆ ಭಯ ಆಗ್ತಿದೆ ನನಗೆ. ಈ ಡೀಲ್ ಅಲ್ಲಿ ಪರ್ಸೆಂಟೇಜ್ ಬೇಡ ಲಾಲ್ಜಿ. ನೀನು ಕಣೋ ಫ್ರೆಂಡ್ ಅಂದ್ರೆ, ಇದು ಕಣೋ ಸ್ನೇಹ ಅಂದ್ರೆ ಬಾ. ನೀನ್ ಕಣೋ ಅಮಾಯಕ ಅಂದ್ರೆ ನೋಡಿದ್ರ, ಇದೆಲ್ಲ ನಿಮ್ಗೋಸ್ಕರನೇ ಅರೇಂಜ್ ಮಾಡಿರೋದು. ನನ್ಗೆ ಅಮೆರಿಕಲ್ಲೂ ಅಕೌಂಟ್ ಇದೆ, ಒಂದ್ 50 ಟ್ರಾನ್ಸ್ಫರ್ ಮಾಡ್ಬಿಟ್ರೆ ನೀವು ಟೈಮ್ ತಗೊಂಡ್ರು ಪರವಾಗಿಲ್ಲ, ಬರ್ತೀನಿ. 50 ಕೋಟಿ ಕೊಟ್ರೆ ಇಲ್ಲಿಂದ ಜೀವಂತ ಹೊರಗಡೆ ಹೋಗ್ತೀರಾ? ಕೊಟ್ರು ಹೋಗ್ತೀರಾ ಅಂತ ನಂಬಿಕೆ ಇಲ್ಲ, ಎಲ್ಲ ನಿಮ್ಮ ಅದೃಷ್ಟ. ಬಾರ ದಾಟ್ ಹೇಳಿ. ಇವತ್ತು ಇಂಡಿಯನ್ ಕರೆನ್ಸಿಲಿ 4 ಕ್ರೋರ್ಸ್ ಟ್ರಾನ್ಸ್ಫರ್ ಆಗಿದೆ ಕಣೋ. ಟೋಟಲ್ ಆಗಿ 5 ಆಯ್ತು, ಇನ್ನು 7 ಕ್ರೋರ್ಸ್ ಬೇಕು. 2 ಡೇಸ್ ಟೈಮ್ ಇದೆ. ಕಳ್ಸ್ಕೊಡ್ತೀನಿ, ಟೆನ್ಷನ್ ಮಾಡ್ಕೋಬಿಡಿ ಡಾಟ್. ಯಾಕೆ ನಿನ್ನ ಹತ್ರ ಮಾತಾಡ್ತಿಲ್ಲ? ವೈ ನಾಟ್ ಟಾಕಿಂಗ್ ಟು ಮೀ? ನಾನು ನಿಮ್ಮ ಹತ್ರ ಮಾತಾಡ್ದು ಹೋಗಿ. ಏನಿಲ್ಲ ಕಣೋ, ಅವ್ರು ಕೂಡ ಈ ಟೆನ್ಷನ್ ಅಲ್ಲೇ ಓಡಾಡ್ತಿದ್ದಾರೆ. ಕೆಲ್ಸ ಪೂರ್ತಿ ಮಾಡಿ ಬೇಗ ಬಂದ್ಬಿಡು. ಏನ್ ಹೇಳ್ತಿದ್ದಾರೆ? ಬೇಗ ಬರಕ್ ಹೇಳ್ತಿದ್ದಾರೆ. ಹೇಗ್ ಹೋಗ್ತೀಯಾ? ಐ ಡೋಂಟ್ ನೋ. ಏನ್ ಬೊಗುಳ್ತಾ ಇದ್ದೀರೋ? ಅವನ್ನ ಅರ್ಜೆಂಟ್ ಟೌನ್ ಹಾಸ್ಪಿಟಲ್ ಕರ್ಕೊಂಡು ಹೋಗಿ, ಆಂಬುಲೆನ್ಸ್ ಕಳಿಸ್ತಾ ಇದೀನಿ, ನಾನೇ ಬರ್ತಾ ಇದೀನಿ. ಏನಾದ್ರೂ
ಬೇಕು ಅಂದ್ರೆ ಫಾರಿನ್ ಇಂದ ಸ್ಪೆಷಲಿಸ್ಟ್ ನ ಕರೆಸಿ. ಅಲ್ಲೋಡಿ ಆಂಬುಲೆನ್ಸ್ ಬರ್ತಾ ಇದೆ, ಎಲ್ಲ ರೆಡಿ ಮಾಡ್ಕೊಳ್ಳಿ. ನಿಲ್ಲಿಸ್ರು ಅಣ್ಣ. ಅಣ್ಣ ಅದು ಆಸ್ತಮಾ ಅಲ್ಲ, ಡ್ರಾಮಾ. ನನ್ನ ಮಕ್ಕಳು ಹೋಗ್ತಿದ್ದಾರೆ. ಹಲೋ ಸರ್, ಅರ್ಜೆಂಟ್ ಆಗಿ ನಿನ್ನ ಆಫೀಸ್ಗೆ ಬಾ ಸರ್. ನಾವಿಲ್ಲಿದ್ರೆ ಇಲ್ಲೇ ಸಾಯ್ತೀವಿ. ಇವನು ಯಾರು ಬ್ಯಾಕಪ್ ಟೈಮಲ್ಲಿ ವೇಕಪ್ ಕಾಲ್ ಕೊಡ್ತಾ ಇದ್ದಾನೆ? ಹಲೋ, ತಪ್ಪಿಸ್ಕೊಂಡು ಹೋದ. ಹೈವೇ ರೋಡು, ಬಸ್ ಸ್ಟ್ಯಾಂಡು ಎಲ್ಲ ಬ್ಲಾಕ್ ಮಾಡಿ. ಅಪ್ಪ ಹಲೋ, ಎಲ್ಲಿದ್ಯಮ್ಮ? ಆಲ್ರೆಡಿ ಪಾಂಡೆ ಅವ್ರ ಮನೆಯಿಂದ ತಪ್ಪಿಸ್ಕೊಂಡಿದ್ದೀವಿ. ಡೈರೆಕ್ಟ್ ಆಗಿ ಪಾಟ್ನಾ ಏರ್ಪೋರ್ಟ್ ಬಂದ್ಬಿಡಿ, ಇನ್ನು 3 ಗಂಟೆ ಫ್ಲೈಟ್ ಇದೆ, ಪಾರ್ಟಿ ರೆಡಿ ಇದ್ದಾರೆ ಇಲ್ಲಿ. ಸರಿ, ಬರ್ತಿದ್ದಾರೆ ಉದಯ್ ಸಿಂಜಿ. ಪರವಾಗಿಲ್ಲ, ಬರ್ಲಿಲ್ಲ ಅಂದ್ರೆ ಇವನ್ ಸಾಯಿಸ್ತೇನೆ. ಅವ್ರು ಕೂಡ ಬರ್ತಿದ್ದಾರೆ, ಇವಾಗ ಏನ್ ಮಾಡೋದು? ಹಲೋ, ಪಾಟ್ನಾ ರೋಡ್ ಅಲ್ಲಿ ಆಂಬುಲೆನ್ಸ್ ಸಿಕ್ಕಿದೆ ಅಣ್ಣ. ಸಿಕ್ಕಿದ್ರ ಹೇಳು. ಆಂಬುಲೆನ್ಸ್ ಸಿಕ್ತು, ಆದ್ರೆ ಒಳಗೆ ಯಾರು ಇಲ್ಲಣ. ಮಿಸ್ ಆದ್ರ ಅಮ್ಮಯ್ಯ ಅಂದ್ರೆ ಅವರು ಪಾಟ್ನಾ ಹೋಗೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಹಿಡ್ಕೊಳ್ಳಿ ಹಿಡ್ಕೊಳ್ಳಿ ಅವರನ್ನ. ಓಕೆ ಅಣ್ಣಯ್ಯ, ಬರ. ಎಸ್ ಪಿ ಗೆಟ್ ದಮ್ ಅಲರ್ಟ್. ಅವನು ತಪ್ಪಿಸ್ಕೊಂಡೆ ಸರ್, ಬಸ್ಸು ಟ್ರೈನು ಲಾರಿ ಯಾವ್ದು ಬಿಡ್ತಾ ಇಲ್ಲ ಸರ್. ಅವ್ನು ಸೈಕಲ್ ಹತ್ಕೊಂಡು ಹೋದ. ಅಯ್ಯೋ, ಆದ್ರೂ ಹೋದೋ ನಂಗು ಹೋದ, ಆ ಟೆನ್ಷನ್ ಅಲ್ಲಿ ನೀನೆಲ್ಲಿ ಸಾಯ್ತಿ ಅಂತ ಭಯ ಆಗ್ತಿದೆ. ಬಿಟ್ಬಿಡು. ಏನ ಬಿಡೋದು, 10 ಕೋಟಿ ಕೊಟ್ಟು ಕೊಂಡ್ಕೊಂಡಿದ್ದೀನಿ ಅವನನ್ನ. ಊರಿಂದ ಸಾಕಷ್ಟು ತಗೊಂಡಿದ್ಯಾ, ಏನೋ ಸ್ವಲ್ಪ ವಾಪಸ್ ಕೊಟ್ರೆ ತಪ್ಪೇನ್ ಲಾಲ್ಜಿ? ಭೋಲೆನಾಥ್, ನಿನ್ನ ಹೆಸರು ಇಟ್ಕೊಂಡಿದ್ದೀನಿ, ನಿನ್ನ ಫೋಟೋನ ವಾಲ್ ಪೇಪರ್ಗೆ ಇಟ್ಕೊಂಡಿದ್ದೀನಿ. ನಾನು ಪರ್ಸೆಂಟೇಜ್ ತಗೊಳೋದು ಬಿಟ್ರೆ ವಾಪಸ್ ಕೊಟ್ಟಿಲ್ಲ. ನನ್ನ ಸಂಪಾದನೆಯಲ್ಲಿ 50% ನಿನಗೆ ಕೊಡ್ತೀನಿ, ಅವ್ರು ಮಾತ್ರ ಸಿಗ್ಬಾರ್ದು. ಕೊಟ್ಟಿರೋ ಮಾತಿಗೆ ಆಟ ಶುರುವಾಗಿದೆ, ನಿಲ್ಲದ ಓಟ ಎದುರಾಗುತ್ತಿದೆ, ಎಗರಾಡುತ್ತಿದೆ ಒಂದು ಅಂತಿಮ ಹೋರಾಟ. ಲೋಕವೇ ಬರ್ಬರ ಶೂನ್ಯ, ನಿನ್ನ ಜೊತೆಗಿರಲಿ ನಿನ್ನ ಧೈರ್ಯ. ಬದಲಾಗುತ್ತಿದೆ ಬಯಲಾಗುತ್ತಿದೆ ಒಂದು ಅರಿಯದ ಆಂತರ್ಯ. ಕಾರಣವೇನೋ ಕಥೆಯೇನೋ ಕೊನೆಯೇನೋ ಬದುಕಿನಲ್ಲಿ ಈ ಹಣೆ ಬರಹ ಭಗವಂತ ಬರೆದಂತ ಧರ್ಮ ಶ್ಲೋಕ. ನಾನೊಂದ್ಸಲ ಗೇಮ್ ಸ್ಟಾರ್ಟ್ ಮಾಡಿದ್ರೆ ಗೆಲ್ಲೋವರೆಗೂ ಬಿಡೋದಿಲ್ಲ ಸರ್. ಸಾರಿ, ಅವ್ರು ನಮಗೆ ಜೀವಂತವಾಗ್ಬೇಕು. ರಾವ್ ಹುಚ್ಚನ ಮಕ್ಳು ತಾಮಂದ್ರು. ಇದನ್ನೆಲ್ಲ ನೋಡ್ತಾ ಇದ್ರೆ ನಾನು ಏನಕ್ಕೋ ಪ್ರಿಪೇರ್ ಮಾಡ್ತಿರೋ ಹಾಗಿದೆ. ಬಾಬಾ, ಸಿಕ್ಕಿದ್ರೆ ಸಾಯಿಸ್ಬಿಡ್ತಾರ? ನೋ, ನಮ್ಗೇನು ಆಗಲ್ಲ. ಇಲ್ಲೇ ಎಲ್ಲೋ ಇರ್ತಾರೆ. ಹುಡುಕ್ರೋ, ಹುಡುಕಿ. ಹ್ಯಾಪಿ, ಐ ಲವ್ ಯು. ಸಾರಿ, ಒಂದ್ ವೇಳೆ ನನ್ಗೇನಾದ್ರೂ ಆದ್ರೆ ಹೇಳಕ್ ಆಗಲ್ವೇನೋ ಅಂತ ಈಗ್ಲೇ ಹೇಳ್ಬಿಟ್ಟೆ. ಅಪ್ಪ ಕಾಲ್ ಮಾಡ್ತಿದ್ದಾರೆ. ಈ ಕಡೆ ತೊಡೆಯ ತಟ್ಟಿ ಜಗವ ಮೆಟ್ಟಿ ನಡೆದರೆ ಎದೆಯ ಕಡಲು ಬಡಿವ ಅನೆಯ ಕಳೆದರೆ ಗಗನ ಕೂಡ ನಿನ್ನ ನೋಡಿ ಗುಡುಗುವುದು. ಕಟ್ಟರೆಲ್ಲ ಪಣವ ಕಟ್ಟಿ ಬರುತ್ತಿರುವ ಭಯವನ್ನೆಲ್ಲ ಮೂಟೆ ಕಟ್ಟಿ ಎಸೆದರೆ ಲೋಕವೆಲ್ಲ ನಿನ್ನ ನೋಡಿ ನಡಗುವುದು. ಬರೋ ಬಾ ಬಾಬಾ, ಬರ್ಬೇಡ, ಹೊರಟೋಗು ಪಟ್ನಾಗ್, ಹೊರಟೋಗು. ಬಾರೋ ಬಾಣದ ಹಾಗೆ ನುಗ್ಗುತ್ತಿರು ನುಗ್ಗುತ್ತಿರು ಕರ್ಣ ಬಿತ್ತ
ಆಗ್ಲಣ್ಣ ಆಗ್ಲಣ್ಣ, ಪಾಟ್ನಾ ಹೋಗೋ ದಾರಿಲಿ ನಮ್ ಪೊಲೀಸ್ ಅವರು ಇದಾರಂತೆ, ಏರ್ಪೋರ್ಟ್ ಹತ್ರ ವೇಟ್ ಮಾಡಕ್ ಹೇಳಿದ್ದಾರೆ, ಬಂದ್ರ ಚಲೋ. ಅವರೆಲ್ಲ ಏರ್ಪೋರ್ಟ್ ಅಲ್ಲಿ ವೇಟ್ ಮಾಡ್ತಿದ್ದಾರೆ, 2 hours ಅಲ್ಲಿ ಫ್ಲೈಟ್ ಇದೆ, ಪಾಟ್ನಾಗ್ ಹೇಗ್ ಹೋಗೋದು ಹೇಳು ಬಾಬಾ. ನಾವು ಪಾಟ್ನಾ ಹೋಗ್ತಿಲ್ಲ. ನಿನ್ ಫೋನ್ ಕೊಡು. ಲೇ ಪಾಟ್ನಾ ರೋಡ್, ಪಾಟ್ನಾ ರೋಡ್, ನೀನ್ ಅಲರ್ಟ್ ಆಗಿರೋ ಎಲ್ಲ ಪಾಟ್ನಾ ರೋಡ್ ಬ್ಲಾಕ್ ಮಾಡು. ಸರ್ ಯಾರಾವ್ದು ಸರ್? ಪ್ರೆಸಿಡೆಂಟ್, ಜನಗಳನ್ನ ಕರ್ಕೊಂಡ್ ಬಂದು ಏನ್ ಜಗಳ? ಜಗಳನೆ, ನಮ್ ಗೌತಮ್ ವಾಪಸ್ ಬರ್ಲಿಲ್ಲ ಅಂದ್ರೆ ಪೂರ್ತಿ ಬಿಹಾರ ಹತ್ಕೊಂಡು ಉರಿಯುತ್ತೆ. ಆ ಬೆಂಕಿ ಆರ್ಸೋದಕ್ಕೆ ದೇಶದಲ್ಲಿರೋ ಫೈರ್ ಇಂಜಿನ್ ಬಂದ್ರೆ ಸಾಕಾಗಲ್ಲ. ಅಷ್ಟಕ್ಕೂ ನಿಮ್ಗೆ ಏನ್ ಬೇಕಪ್ಪ? ಮಂತ್ರಿ ಅವ್ರೆ, ನಮ್ ಕೊರೋನಾ ಬಾಬುಗೆ ಯಾವ್ದು ಗ್ಯಾಂಗ್ ಕಿಡ್ನಾಪ್ ಮಾಡಿದ್ಯಂತೆ. ಆ ವಿಷಯ ಗೊತ್ತಾಗಿ ನಮ್ ಜನ ಎಲ್ಲ ಕೋಪ ಮಾಡ್ಕೊಂಡಿದಾರೆ. ಕೊರೋನಾ ಬಾಬುನ ಅವ್ನ್ ಯಾರೋ? ನೀವ್ 10 crore ಕೊಟ್ಟು ತಗೊಂಡ್ರಲ್ಲ ಅವನೇ. ಅವನ 100 crore ಖರ್ಚು ಮಾಡಿ ನಮ್ ಊರಲ್ಲಿ ಬೀರ್ ಫ್ಯಾಕ್ಟ್ರಿ ಇಡ್ತಾ ಇದ್ದಾನೆ. ನಮ್ ಯುವಕರಿಗೆಲ್ಲ ಕೆಲಸ ಕೊಡ್ತೀನಿ ಅಂತ ಹೇಳ್ದ. ನಮ್ ಊರ್ ಭವಿಷ್ಯ ಬದಲಾಯಿಸಕ್ ಬಂದಿರೋ ಮಹಾಪುರುಷ ಅಂತ ಜ್ಯೋತಿಷಿಗಳೇ ಹೇಳಿದ್ರು. ಈ ಕರೋನಾ ಬಿಯರ್ ಯಾವ್ದು? ಅದೊಂದು ಪಾಪ್ಯುಲರ್ ಫಾರಿನ್ ಬಿಯರ್. ಇಷ್ಟು ದೊಡ್ಡ ಫ್ಯಾಕ್ಟ್ರಿನ ನಮ್ಮ ಊರಲ್ಲಿ ಮಾಡ್ತಾ ಇದ್ರೆ ನನ್ಗೆ ಯಾಕೆ ಹೇಳಿಲ್ಲ? ಅಂದ್ರೆ ನೀವು ಮನಶಾಂತಿಗೋಸ್ಕರ ಬ್ಯಾಂಕ್ ಹಾಕಿ ಹೋಗಿದ್ರಲ್ಲ, ಅದಕ್ಕೆ ಈ ಇರ್ರಿ ಇರ್ರಿ. ಅವಶ್ಯಕತೆ ಇದ್ರೆ ನಾವು ಆತ್ಮಹತ್ಯೆ. ಬೆಂಕಿ ಪಟ್ಟಣ ಕೊಡೋ. ಏನು ಲೋ ಆತ್ಮಾಹುತಿ ಅಂದ್ರೆ ನಿನಗ್ ನೀನ್ ಬೆಂಕಿ ಹಚ್ಕೊಳತ್ ಕಣೋ? ಪಕ್ಕದವ್ರಿಗೆ ಬೆಂಕಿ ಹಚ್ಚದ್ರೇನು? ಕೆಲಸ ನಡೆಯುತ್ತಾನೆ ನಾಳೆ ದಿನ ಒಳ್ಳೆ ಮಿನಿಸ್ಟರ್ ಆಗಿ ಸ್ವಂತ ಕ್ಷೇತ್ರದಲ್ಲಿ ಒಬ್ಬ ಮನುಷ್ಯ ಕಾಣಿಸ್ದೆ ಹೋಗಿದ್ದಾನೆ, ಅದಕ್ಕೆ ನೈತಿಕ ಜವಾಬ್ದಾರಿ ಹೊತ್ಕೊಂಡು ನೀವು ರಾಜೀನಾಮೆ ಕೊಡ್ತೀರಾ? ಸುನಿಯೇ, ನೀವೆಲ್ಲರೂ ಹೊರಡಿ. ನಿಮ್ಮೆಲ್ಲರ ಮುಂದೆನೆ ಕೊರೋನಾ ಬಾಬುನ ಹಿಡೀರಿ ಅಂತ ಎಸ್ ಪಿ ಗೆ ಆರ್ಡರ್ ಕೊಡ್ತಾ ಇದ್ದೀನಿ. ಕೊರೋನಾ ಬಾಬು ಇಲ್ಲಿ ಬರೋವರೆಗೂ ನಾವು ಹೋಗಲ್ಲ. ಎಲ್ಲಿಂದ ಕಿಡ್ನಾಪ್ ಮಾಡಿದ್ರು? ಎಷ್ಟು ಕೇಳಿದ್ರು? ಹೇಳಿ ಅಣ್ಣ ಹೇಳಿ. ಮಂತ್ರಿ ಅವ್ರು ಇಲ್ಲ ಇದ್ದಾರೆ, ಅವ್ರನ್ನ ಹಿಡಿದು ಒಳಗಡೆ ಹಾಕಿಸ್ತಾರೆ. ಈಗ ಅವನು ಮೆಸೇಜ್ ಹೇಳ್ತಾನೆ, ಇವನು ಜೈಲಿಗೆ ಹೋಗ್ತಾನೆ, ನಾನು ಉಳ್ಕೊಂಡ್ಬಿಡ್ತೀನಿ. ನೀನು ಇದೆಯಪ್ಪ ಬೋಲೆ? ಹೇಳಿ ಅಣ್ಣ ಹೇಳಿ. ಹೇಳಿ ಸರ್. ಹೋಮ್ ಮಿನಿಸ್ಟರ್ ಅವ್ರ ಮನುಷ್ಯ. ಹೋಮ್ ಮಿನಿಸ್ಟರ್ ಇವ್ರು ಇಲ್ದೆ ಇದ್ದಿದ್ರೆ ನಮ್ ಪ್ರಾಣನೇ ಇರ್ತಿರ್ಲಿಲ್ಲ. ಅಷ್ಟಕ್ಕೂ ಯಾರು ಸರ್ ಕಿಡ್ನಾಪ್ ಮಾಡಿದ್ರು? ಅವ್ರು ಯಾರು ಅಂತ ನಮಗೆ ಗೊತ್ತಿಲ್ಲ, ಆದ್ರೆ ಇವ್ರು ಮಾತ್ರ ಟೈಮಿಗೆ ದೇವರ ಹಾಕ್ ಬಂದು ನಮ್ಮನ್ನ ಕಾಪಾಡಿದ್ರು. ಅಷ್ಟಕ್ಕೂ ನೀವು ಬೀರ್ ಫ್ಯಾಕ್ಟ್ರಿ ಯಾವಾಗ ಓಪನ್ ಮಾಡ್ತಿದ್ರೆ ಸರ್? ಎಲ್ಲ ಓಕೆ ಆದ್ರೆ ಅವರೇ ಇನಾಗ್ರೇಟ್ ಮಾಡ್ತಾರೆ. ಅಯ್ಯೋ ತುಂಬಾ ಗಾಯ ಆಗಿದೆ ಅನ್ಸುತ್ತೆ. ಡಾಕ್ಟರ್ನ ಕರೀರಿ. ಮಳೆ ಬಂದು ರೆಸ್ಟ್ ವಾಟ್ ಪ್ಲೇಟ್ ಯಾಕೋ ತಿರ್ಗಿಸ್ತೆ? ನಾನ್ ಚೇಂಜ್ ಮಾಡಿದ್ದು ಪ್ಲೇಟ್ ಅಲ್ಲ, ನಿನ್ ಫೇಟ್ ನಾ. ನಿಜ ಹೇಳಿದ್ರೆ ನಿನ್ ಜನರ ಜೊತೆ ಅಲ್ಲ ಜೈಲಲ್ಲಿ ಹೋಗಿ ಕೂತ್ಕೋತಿದ್ದೆ. ಮತ್ತೆ ಹೇಳ್ಬೋದಿತ್ತು ತಾನೇ? ಹೇಳಿದ್ರೆ ಏನಾಗ್ತಿತ್ತು? ಮೀಡಿಯಾ ನ್ಯೂಸ್ ಆಗುತ್ತೆ, ಜನರಲ್ಲಿ ನ್ಯೂಸ್ ಸೆನ್ಸ್ ಆಗುತ್ತೆ. ಆದ್ರೆ ಕೋರ್ಟ್ ಅಲ್ಲಿ ಪ್ರೂವ್ ಆಗಲ್ಲ ಅಂತ ನನಗೆ ಚೆನ್ನಾಗ್ ಗೊತ್ತು. ಆ್ಯಂಡ್ ನಾಳೆ ನಾನು ಸ್ಟಾರ್ಟ್ ಮಾಡೋ ಬಿಯರ್ ಫ್ಯಾಕ್ಟ್ರಿಗೆ ತೊಂದರೆ ಕೊಡ್ತೀಯ ಅನ್ನೋದು ಗೊತ್ತು. ಅಯ್ಯೋ ನಿನ್ ಬಿಲ್ಡಪ್ ಕರೆಕ್ಟ್ ಆಗಿ ಹೇಳ್ದೆ ಕಣ. ಇಲ್ಲಿವರೆಗೂ ನನ್ನ ಮೇಲೆ 42 ಕೇಸ್ಗಳಿದೆ, ಇದುವರೆಗೂ ಯಾವುದು ಪ್ರೂವ್ ಆಗಿಲ್ಲ. ಸರಿ ಪಾಯಿಂಟ್ಗೆ ಬರ್ತೀನಿ. 10 crore ಕೊಟ್ಟು ಕೊಂಡ್ಕೊಂಡಿದ್ದೆ ನಿನ್ನ, ಲಾಭ ಇಲ್ಲದೆ ಹೇಗೋ ಬಿಟ್ಬಿಡ್ತೀನಿ ಅನ್ಕೊಂಡೆ. ಗಾಡಿ ಹಾಲ್ ಎಷ್ಟು ಬೇಕು? ಎಷ್ಟು ಬೇಕು ಅಂತ ಹೇಳು. ಆಹಾ, ಎಷ್ಟಂದ್ರೂ ಕೊಡ್ತೀಯಾ? ಎಷ್ಟು ಬೇಕಾದ್ರೂ ಕೊಡ್ತೀನಿ. ಯು ಒನ್ 50 crore ರೈಟ್? ಬ್ಲಡಿ ಫ್ರೀಕಿಂಗ್ 50 crore. ಹಿಯರ್ಸ್ ಯುವರ್ ಮನಿ, ಐ ಆಮ್ ಗೋಯಿಂಗ್. 50 crore ಹ್ಯಾಪಿ? ಏಯ್ ಇರೋ, ಕೊಡೋ ಉದ್ದೇಶ ಇದ್ರೆ ಯಾಕೆ ಕೊಡೋದೆ? ದುಡ್ಡು ಕೊಟ್ಟವ್ರನ್ನ ಜೀವಂತವಾಗಿ ಬಿಡಲ್ಲ ಅಂತ ನಿಮ್ಮೋರೇ ಹೇಳಿತ್ತು. ನೋಡೋ, ನಾಳೆ ಮಾರ್ನಿಂಗ್ ಕರೋನಾ ಕಂಪನಿಯವ್ರ ಜೊತೆ ನನಗೆ ಎಮೋಜಿ ಸೈನಿಂಗ್ ಇದೆ. ಜರ್ಮನಿಯಿಂದ ಅವ್ರ ಕಂಪನಿ ಸಿಇಒ ನನ್ನ ಮೀಟ್ ಮಾಡಕ್ ಬರ್ತಿದ್ದಾರೆ. ಆಫ್ಟರ್ ಆಲ್ ನಿಮ್ 50 crore ಅಲ್ಲಿ ಹಂಡ್ರೆಡ್ಸ್ ಥೌಸಂಡ್ಸ್ ಆಫ್ ಕ್ರೋರ್ಸ್ ನ ಬಿಟ್ಕೊಡ್ಲಾ? ಥೌಸಂಡ್ಸ್ ಆಫ್ ಕ್ರೋರ್ಸ್ ಮ್ಯಾನ್. ಆಹಾ, ಹೆಂಗ್ ಆಕ್ಟಿಂಗ್ ಮಾಡ್ತಿದ್ಯೋ? ಒಂದ್ ಬಿಯರ್ ಫ್ಯಾಕ್ಟ್ರಿ ಅಂದ್ರೆ ಎಷ್ಟಿರುತ್ತೆ ಸೇಲ್ಸ್? ಯುಪಿ, ಬಿಹಾರ್, ಜಾರ್ಖಂಡ್, ಛತ್ತೀಸ್ಗಡ್, ಈ 4 states ಅಲ್ಲಿ ಇನಿಷಿಯಲಿ ಪ್ರಾಡಕ್ಟ್ ಲಾಂಚ್ ಮಾಡ್ತೀವಿ ನಾವು. ನಮ್ ಎಸ್ಟಿಮೇಶನ್ ಪ್ರಕಾರ ಮಂತ್ಲಿ 40 to 50 crore. ಮತ್ತೆ ಖರ್ಚು?
ಖರ್ಚೆಷ್ಟು ಅಂದ್ರೆ ಸುಮಾರು 20 to 30 crores ಅಂದ್ರೆ ತಿಂಗಳಿಗೆ 20 crore ಲಾಭ. ವರ್ಷಕ್ಕೆ ಎಷ್ಟು ಬರುತ್ತೆ ನೋಡ? 250 crore. 5 years 1,000 crore. ಅಯ್ಯೋ ನಿನ್ನ ಇಷ್ಟಕ್ಕೂ ಈ ಸ್ಟಾಟಿಸ್ಟಿಕ್ಸ್ ತಿಳ್ಕೊಂಡು ನೀವೇನ್ ಮಾಡ್ತೀರಾ? ಇಂಡಿಯಾ ಲೈಸೆನ್ಸ್ ಒಬ್ಬರಿಗೆ ಕೊಡೋದು, ಅದು ಕೂಡ ಚೇರ್ಮನ್ ಅವ್ರ ಮಗನು ನಾನು ಕೇಂಬ್ರಿಡ್ಜ್ ಅಲ್ಲಿ ಫ್ರೆಂಡ್ಸ್ ಆಗಿರೋದಕ್ಕೆ ನಾನು ಕೊಟ್ಟಿದ್ದಾರೆ. ಯಾವ ಬ್ರಿಡ್ಜ್? ಕೇಂಬ್ರಿಡ್ಜ್. ಹೌರಾ ಬ್ರಿಡ್ಜ್ ಅನ್ಕೊಂಡು ಬಿಡು. ಒಡೆವಾ ಕೆನಗು ಇರೋ ಇದ್ರ ಅವಶ್ಯಕತೆ ನನಗಿಲ್ಲ. ಇಲ್ಲ ನನಗೆ ನೀನ್ ಪೇಮೆಂಟ್ ಬೇಡ, ಪಾರ್ಟ್ನರ್ಶಿಪ್ ಬೇಕು. ಪಾರ್ಟ್ನರ್ಶಿಪ್? ಪಾರ್ಟ್ನರ್ಶಿಪ್ ಇಬ್ರಿಗೂ 50-50. ಇವನು ಔಟ್. ನೀನ್ ಸುಮ್ನೇರಪ್ಪ, ಏನು ಮಾತಾಡ್ಬೇಡ. ಅಮ್ಮ ನೀನ್ ಹತ್ರ ನಿನ್ಗೆ 6 ತಿಂಗಳು ಆಗೋ ಕೆಲ್ಸ ನಾನು 1 ವಾರದಲ್ಲಿ ಫಿನಿಶ್ ಮಾಡ್ತೀನಿ. 100 crore ಬೇಕು ಅಂದಲ್ಲ, 50 crore ನಾನ್ ಕೊಡ್ತೀನಿ. ಅವಳನ್ ಕೇಳಿ ಗೋಡನ್ ಕೀ ಇಸ್ಕೊಂಡು 1/2 ಗಂಟೆಲಿ 50 crore ದುಡ್ಡು ತಗೊಂಡು ಗೆಸ್ಟ್ ಹೌಸ್ ಬಂದ್ಬಿಡ್ರ. ನಿಂತ್ಕೋ. ನಿನ್ಗೆ ಯಾಕೋ ಬಿಯರ್ ಫ್ಯಾಕ್ಟ್ರಿ ಪಾರ್ಟ್ನರ್ಶಿಪ್? ಏನೋ ನಿನ್ ಪ್ರಾಬ್ಲಮ್. ಟೈಟಾನಿಕ್ ಶಿಪ್ ನ ಪಾರ್ಟ್ನರ್ಶಿಪ್ ನ ನಮ್ದವರು ಯಾವತ್ ಮುಳುಗ್ತಾರ ಗೊತ್ತಿಲ್ಲ. ಏನೋ ಬಗೊಳ್ತಿದ್ಯಾ? ಕರೋನಾ ಅನ್ಕೊಂಡಿದ್ಯಾ? ಕರಿನ ಅನ್ಕೊಂಡಿದ್ಯಾ? ಅಷ್ಟು ಅವಸರ ಮಾಡ್ತಿದ್ಯಾ? ನಿನ್ಗೆ ಇಷ್ಟ ಅಂದ್ರೆ ಹೇಳು, ವಾರಕ್ಕೊಂದ್ ಕೇಸ್ ಬೇರ್ ತರಿಸ್ತೀನಿ, ಹಾಯ ಕುಡ್ದ್ ಮಲ್ಕೋ. ನಮ್ಗೆ ಯಾಕೋ ಬಿಯರ್ ಫ್ಯಾಕ್ಟ್ರಿ? ಊರಿ ಕಣೋ ನಿನ್ಗೆ. ಏನಪ್ಪ ನೀನ್ ಏನೋ ಅನ್ಕೋಬೇಡ. ಚಿಕ್ಕ ವಯಸ್ಸಿಂದ ಇವ್ನು ಹೀಗೆ ಪರವಾಗಿಲ್ಲ ಬಿಡಿ ಸರ್. ಪರಮೇಶ್ ಅವ್ರು ನನ್ ಜೊತೆ ಪಾರ್ಟ್ನರ್ಶಿಪ್ ಇಷ್ಟ ಇಲ್ಲ ಅನ್ಸತ್ತ. ನೋಡ್ದ್ಯಾ ಎಲ್ಲ ನಿನ್ನಿಂದನೆ. ಸಾರಿ ಕೇಳಿ ಅವನನ್ನ ಕನ್ವಿನ್ಸ್ ಮಾಡು, ಇಲ್ಲ ಅಂದ್ರೆ ನಿನ್ನ ಇಲ್ಲೇ ಸಹಿಸ್ಬಿಡ್ತೀನಿ. ಸರಿ, ನೀನ್ ಸರ್ವನಾಶ ಆಗೋದಕ್ಕೆ ಸಂಕಲ್ಪ ಮಾಡಿದ್ರೆ ನಾನೇನ್ ಮಾಡಕ್ಕಾಗತ್ತೆ? ಹೋಗು ಬ್ರದರು. ಇವ್ನ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ನೀನ್ ಯಾಕೆ ನನ್ ಮ್ಯಾಟ್ ಲೀಕ್ ಮಾಡ್ತಿದ್ಯಾ? ಮ್ಯಾಕ್ಸಿಮಮ್ ಟ್ರೈ ಮಾಡ್ದೆ, ಇವ್ನ ಇಷ್ಟ ದಡ್ಡ ಅಂತ ಈಗಲೇ ನನಗೆ ಗೊತ್ತಾಗಿತ್ತು. ಇವ್ನ ರೋಡ್ ತರಬೇಕು ಅಂತ ಡಿಸೈಡ್ ಆಗಿದ್ಯಾ? ಎಲ್ಲ ನಿನ್ ಕ್ರೆಡಿಟ್. ಮಾಡ್ತೀಯೋ ಮಾಡು. ಆಲ್ಮೋಸ್ಟ್ ಕನ್ವಿನ್ಸ್ಡ್. ಯಸ್, ಪರಮೇಶ್ವರ್ ಹೇಳಿದ್ರೆ ಸಾಕ್ಷಾತ್ ಪರಮೇಶ್ವರನೇ ಹೇಳ್ದಂಗೆ. ಇವ್ರಿಗೋಸ್ಕರ ಒಪ್ಕೋತೀನಿ. ಯಾ ಇಷ್ಟಕ್ಕೂ ಪಾರ್ಟ್ನರ್ಶಿಪ್ ದುಡ್ಡು 1/2 ಗಂಟೆಲಿ ಬಂದ್ಬಿಡುತ್ತೆ. 50 crore ನೋಡ್ಕೊಳ್ಳಿ. ಅವನು ಯಾವಾಗ ಬೇಕಾದ್ರೂ ನೋಡ್ಕೋತಾನೆ. ನೀನೇ ಕೊನೆಯದಾಗಿ ಒಂದ್ಸರಿ ನೋಡ್ಕೊಂಡು ಕ್ಯಾಶ್ ಹೋದ್ರೆ ಹೋಗ್ಲಿ ಕಣ. ಕರೋನಲ್ಲಿ ಪಾರ್ಟ್ನರ್ಶಿಪ್ ಸಿಗುತ್ತಲ್ಲ, ನಾನು ಕೂಡ ಹೋಗ್ಲಾ. ಹೋಗೋ ಸರಿ ಅನ್ಸುತ್ತಲ್ಲ ಆಲ್ಜಿ. ಲೇ ಇವ್ನ ಯಾಕೋ ಶನಿ ಎಲ್ಲ ಕರೋನಾ ಬಾಬಾ ನೋಡ್ಕೋತಾನೆ. ಥ್ಯಾಂಕ್ ಯು ಫಾರ್ ದ ಟ್ರಸ್ಟ್ ಪಾರ್ಟ್. ಥ್ಯಾಂಕ್ ಯು. ಅಂದಾಗೆ ಭೂಮಿ ಪೂಜೆ ಯಾವಾಗ? ನೆಕ್ಸ್ಟ್ ಫ್ರೈಡೆ. ಒಳ್ಳೆ ದಿನ, ಒಳ್ಳೆ ದಿನ. ಯಾರಿಗೆ? ಲೇ ನಮ್ ಎಲ್ಲರಿಗೂ ಕಣ. ನೀವ್ ಹೊರಡಿ, ನೀವ್ ಹೊರಡಿ. ಬೈ ಗಾಯ್ಸ್, ಬೈ ಬೈ ಬೈ. ಲೆಟ್ಸ್ ಸೆಲೆಬ್ರೇಟ್. ಲೇ ವರ್ಷಕ್ಕೆ ಲಾಭ ಎಷ್ಟು? 250 crore. ಅಯ್ಯೋ 5 ವರ್ಷಕ್ಕೆ 1,200 crore. ನೀ ಬರ್ಲಾ, ಸಾಮಾನು ಪೂರ್ತಿ ರೆಡಿ ಮಾಡ್ಕೋ. ನಮಸ್ತೆ. ಇಲ್ಲಿ ಸ್ಕೂಲ್ ಆಗುತ್ತೆ ಸರ್, ನಮ್ಮೂರಿನ ಹುಡುಗರಿಗೋಸ್ಕರ. ಸ್ಕೂಲ್? ಬಿಯರ್ ಫ್ಯಾಕ್ಟರಿ ಅಲ್ವಾ? ನಮಸ್ತೆ, ನಮಸ್ತೆ. ಚಪ್ಪಾಳೆ, ಚಪ್ಪಾಳೆ. ಎಮ್ಆರ್ ಅವರೇ, ಬಿಯರ್ ಫ್ಯಾಕ್ಟರಿ? ಇಲ್ಲ ಪಾಂಡೆಜಿ, ಇದು ಹಾಸ್ಪಿಟಲ್, ನಮ್ಮೂರ್ ಜನರಿಗೋಸ್ಕರ. ಹಾಸ್ಪಿಟಲ್? ನಮಸ್ತೆ, ನಮಸ್ತೆ. ಅವರು ಆನ್ ದ ವೇ ಇದ. ನೀವು ಮುಂದುವರಿಸಿ ಸರ್. ಹೊಡಿರಿ ಚಪ್ಪಾಳೆ. ರಾವ್ ಅವರ ಈಸ್ಟ್ ಫೇಸಿಂಗ್ ಬಿಯರ್ ಫ್ಯಾಕ್ಟರಿ ತುಂಬಾ ಒಳ್ಳೇದು. ಇಲ್ಲ ಸರ್, ಇಲ್ಲಿ ಪಬ್ಲಿಕ್ ಟಾಯ್ಲೆಟ್ ಬರುತ್ತೆ, ನಮ್ಮೂರ್ ಲೇಡೀಸ್ಗೋಸ್ಕರ. ಪಬ್ಲಿಕ್ ಟಾಯ್ಲೆಟ್? ಹೌದು ಸರ್. ಏನ್ ಪಾರ್ಟ್ನರ್, ಎಲ್ಲಿದ್ಯಾ? ಹೇಳ್ತೀನಿ ಪಾರ್ಟ್ನರ್, ಮೊದ್ಲು ಸ್ಕೂಲು ಹಾಸ್ಪಿಟಲ್ ಟಾಯ್ಲೆಟ್ಸ್ಗೆ ತೆಂಗಿನಕಾಯಿ ಹೊಡೆದಾಯ್ತಾ? ಬಿಯರ್ ಫ್ಯಾಕ್ಟರಿ ಬದಲಾಗಿ ಇದೆಲ್ಲ ನೀನೇ ಕಟ್ಟಿಸ್ತಿರೋದ? ಹೌದು ಪಾರ್ಟ್ನರ್, ಆದ್ರೆ ನಿನ್ ದುಡ್ಡಲ್ಲಿ. ನನ್ ದುಡ್ಡ? ಏನ್ ಬೊಗಳ್ತಿದ್ಯಾ? ಫ್ರಸ್ಟ್ರೇಟ್ ಆಗ್ಬೇಡ ಪಾರ್ಟ್ನರ್, ಹಾರ್ಟ್ ಅಟ್ಯಾಕ್ ಬರುತ್ತೆ. ನಿನ್ನ ಗೆಲ್ಸಿರೋ ವೋಟರ್ಸ್ಗೆ, ನೀನು ನಂಬ್ಕೊಂಡಿರೋ ಊರ್ಗೆ, ನೀನ್ ಮಾಡ್ಬೇಕಾಗಿರೋ ಕೆಲ್ಸಗಳನ್ನ ನಿನ್ನ ಹೆಸರಲ್ಲಿ ನಾನ್ ಮಾಡ್ತಿದ್ದೀನಿ. ಮೀನ್ ವೈಲ್ ನನ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ಕೊಂಡೆ. ಅಂದ್ರೆ ಕೊರೋನಾ ಬಿಯರ್ ಫ್ಯಾಕ್ಟರಿ ಎಲ್ಲ ಮೋಸನಾ? ನೀನ್ ಜನರನ್ ಮೋಸ ಮಾಡ್ದೆ, ನಾನ್ ನಿನ್ನ ಮೋಸ ಮಾಡ್ದೆ. ಉಲಾಲಲಲ ಉಲ್ಲೇಯೋ, ಉಲಾಲಲಲಲೇಯೋ, ಉಲಾಲಲಲ ಉಲ್ಲೇಯೋ, ಉಲಾಲಲಲೇಯೋ. ಹೇ ತಾತಾ, ವಾಟ್ಸಪ್? ಹೇ ಮಕ್ಕಳ, ಏನ್ ಮಾಡ್ತೀಯ? ಅಮೆರಿಕಕ್ಕೆ ಬಂದು ನನ್ನ ಕಲರ್ ಬದಲಾಗೋಕ್ ಸ್ಟಾರ್ಟ್ ಆಗೋಗಿದೆ. ಒಂದ್ ಮಂತ್ ಇರೋ, ನಿನ್ನ ಯಾರು ಕಂಡಿಡಿಯಲ್ಲ? ಹಾಯ್ ಹಲೋ 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 ಹಾಯ್. ಎಂಜಾಯ್ ಎಂಜಾಯ್. ಚಾಕುನ್ ಅಂತ ಮಗನ ಹೆತ್ತಿದ್ಯ ಸರೋಜ, ಊರ್ನ ಉದ್ಧಾರ ಮಾಡ್ದ, ಪ್ಯಾಲೇಸ್ ನ ಕಾಪಾಡ್ದ, ನಮ್ಮನ್ನೆಲ್ಲ ಒಂದ್ ಮಾಡ್ದ, ಕ್ಲಬ್ ಅಲ್ಲಿ ನಮ್ಮ ಮಾನನು ಉಳಿಸ್ಬಿಟ್ಟ. ಕ್ಲಬ್ ಅಂದ್ರೆ ಅದು ಪಕ್ಕದಲ್ಲಿರೋ ಗೋಲ್ಫ್ ಕ್ಲಬ್.
ಮಾವ ಜಾಯಿನ್ ಆಗ್ತೀನಿ ಅಂದ್ರೆ ನಾನು ಹೋಗಿ ರೆಕಮೆಂಡ್ ಮಾಡಿದೆ. ಅಂಡ್ ದಟ್ ರಾಹುಲ್ ಅಂಕಲ್ ನ ಪೊಲೀಸ್ ಅರೆಸ್ಟ್ ಮಾಡಿದರಂತೆ. ದೇ ಆರ್ ಶೋಯಿಂಗ್ ಇಟ್ ಆನ್ ಟಿವಿ. ಐ ನೋ ದೇ ವಿಲ್ ಪೇ ಫಾರ್ ದಿಸ್. ಸುದೀರ್ ಅಪ್ರೂವಲ್ ಆಗಿ ಬದಲಾಗಿದ್ದಕ್ಕೆ ನಮ್ಮ ಪ್ರಾಪರ್ಟಿ ಎಲ್ಲ ಮತ್ತೆ ನಮಗೆ ಸಿಕ್ಕಾಯ್ತು. ಅಷ್ಟೇ ಅಲ್ಲ, ನಾನು ಕಷ್ಟಪಟ್ಟಿರೋದು $200 million ಅವರಿಂದ ರಿಕವರಿ ಮಾಡಿದ್ದೀನಿ. ವಾಕಿಂಗ್ ಹೋದಾಗ ಫಸ್ಟ್ ಕ್ಲಿಂಟನ್ ಸಿಕ್ತ, ಆಮೇಲೆ ಬುಷ್ ಮಾತಾಡಿಸ್ದ, ಕೊನೆಯಲ್ಲಿ ಒಬಾಮ ವಿಶ್ ಮಾಡಿದ್ರು. ಇವರೆಲ್ಲ ರೋಡ್ ಅಲ್ಲಿ ಯಾಕೆ ಓಡಾಡ್ತಾ ಇದಾರೆ ಬ್ರೋ? ಬ್ರೋ, ನಿಮ್ ಹ್ಯಾಬಿಟ್ ಆಗೋವರೆಗೂ ಇವರೆಲ್ಲರೂ ನಿಮ್ ಹಾಗೆ ಕಾಣಿಸ್ತಾರೆ, ಆದ್ರೆ ಎಲ್ಲರೂ ಒಂದೇ ಅಲ್ಲ. ಏನೇನೋ ಅಭ್ಯಾಸ ಮಾಡ್ಕೊಂಡಿದ್ದೀನಿ, ಅಮೆರಿಕನ್ ಅಭ್ಯಾಸ ಮಾಡ್ಕೊಳ್ಳಲ್ವಾ? ಎಲ್ರು ಬನ್ನಿ.